ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೋ ನಮ್ಮ ರಕ್ಷಕನನ್ನು ಒಡೆಯನಾದಂಥ ಯೇಸು ಕ್ರಿಸ್ತನ ನಾಮದಲ್ಲೋ ವಂದನೆಗಳನ್ನ ಸಲ್ಲಿಸನಾಗಿದ್ದೀನಿ. ತಂದೆಯ ದೇವರು ಒಂದು ಮಹಾಪ್ರೀತಿಯಿಂದ, ಆತನ ಒಂದು ಮಹಾಕೃಪೆಯಿಂದ ಅನೇಕ ಒಂದು ದಿವಸಗಳ ನಂತರ ನಿಮ್ಮ ಜೊತೆಯಲ್ಲಿ ಬಂದ್ಬಿಟ್ಟು ಆತನ ವಾಕ್ಯನ ಒಂದು ಹಂಚಿಕೊಳ್ಳೋಕೆ ದೇವರು ಕೊಟ್ಟಿರ್ತ ಮಹಾಕೃಪೆಗಾಗಿ ದೇವರಿಗೆ ನಾನು ತುಂಬ ಕೃತಜ್ಞತೆ ಉಳ್ಳವನಾಗಿದ್ದೀನಿ. ಎಲ್ಲ ಮೊಬೈಲ್ ಸ್ಟೋರ್ ಚೆನ್ನಾಗಿದೆ. ಓಕೆ, ಯಾರೂ ಅದು ಫ್ರೀಯಾಗಿ ಕೊಡೋಂಗಿಲ್ಲ. ಓಕೆ, ನೋಡ್ಬೇಕಾದ್ರೆ ದೇವರ ಒಂದು ಕೃಪೆ ಅಂದ್ರ ಸೊ ಒಂದು ಹೆಚ್ಚು ಕಮ್ಮಿ ಒಂದು 3 ತಿಂಗಳ ನಂತರ ನಿಮ್ಮ ಮಧ್ಯದಲ್ಲಿ ಬಂದ್ಬಿಡ್ತೀರಿ. ಇದನ್ನೆಲ್ಲ ನೋಡಿ ನಿಮ್ಮ ಜೊತೆ ಒಂದು ಅನೇಕ ವಾಕ್ಯಗಳನ್ನ ಹಂಚ್ಕೊಳಕ ದೇವ್ರು ಕೊಟ್ಟಿದ್ದ ಕೃಪೆಗಾಗಿ ದೇವರಿಗೆ ಧನ್ಯವಾದಗಳು. ಅದು ಮಾತ್ರ ಅಲ್ಲ, ಬೆಂಗಳೂರಿನಂಥ ಸತ್ಯವೈದ್ಯ ವಿದ್ಯಾರ್ಥಿಗಳ ಒಂದು ಪ್ರೀತಿ ಕಂಡಿದ್ದಲ್ಲಿ ಹಂಚ್ಕೊಳ್ಳೋಣಾಗಿದ್ದೀನಿ. ಅದರ ನೋಡ್ಬೇಕಾದ್ರೆ ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರೋಂಗೆ ಒಂದು ಮುಂದಿನ ತಿಂಗಳು 2ನೇ ತಾರೀಕು ನಾವೇ ಮಾಡ್ತೀರಿ ಫಸ್ಕಾನ ಆಚರಣೆ ಮಾಡೋಕ್ಕೆ ಹೋಗ್ತೀರಿ ಅಲ್ವರ. ಸೊ ದೇವ್ರ ಕೃಪೆಯಿಂದ ನಮಗೆ ದೇವರೇ ಮಾಡೋ ಇನ್ನೊಂದು ವರ್ಷ ಕೂಡ ಆ ಥರ ಒಂದು ಒಂದು ಸಮಯ ಸಂಘಟನೆಗಳಲ್ಲಿ ಒಂದು ಪಾಲ್ಗೊಳ್ಳೋದಕ್ಕೆ ಇನ್ನೊಂದು ಕೃಪೆ ಕೂಡ ನಮಗೆ ಕೊಡ್ತಾ ಇದ್ದಾರೆ. ಸೊ ನೋಡ್ಬೇಕಾದ್ರೆ ದೇವ್ರಿಗೆ ತುಂಬ ಕೃತಜ್ಞತೆ ಉಳ್ಳವನಾಗಿರ್ಬೇಕು ಅಂದ್ರೆ ಸರಿ. ನೋಡ್ಬೇಕಾದ್ರೆ ಈ ಒಂದು ಪಸ್ಕಾ ಸಂದರ್ಭದಲ್ಲಿ ಯಾವ ರೀತಿ ಇರ್ತಾರೆ ನೋಡ್ಬೇಕಾದ್ರೆ ಇಸ್ರಾಯೇಲ್ಗಳಿಗೆ ಮಾಡೋರು ಅಂದರೆ ಈ ದೇವರು ಬಲಿಗಳನ್ನ ಕೇಳೋರು ಅಂದ್ರೆ ಅದು ಮುಖ್ಯ ನೋಡ್ಬೇಕಾದ್ರೆ ಪಾಪ ನಿವಾರಣೆ ಬಲಿ ಅಂತ ಅಂದ್ಬಿಟ್ಟು ವರ್ಷಕ್ಕೊಂದ್ಸತಿ ಮಾಡೋರು ಹೌದಾ ದೇವ್ರು ಕೇಳ್ತಾ ಇದ್ರು ಅಲ್ವರ. ಸರಿ, ನೋಡ್ಬೇಕಾದ್ರೆ ಒಂದು ನೀವು ಮಾಡೋಂಥ ಪಾಪಗಳಿಗೆ ಒಂದು ವರ್ಷದ್ದು ಒಂದ್ಸತಿ ಏನು ಮಾಡಿ ನೀವು ಆ ಬಲಿಗಳನ್ನ ಕೊಟ್ಬಿಟ್ರೆ ಪಾಪಲ್ಲಿ ಏನಾಗ್ಬಿಡ್ತಾರೆ ಪ್ರಾಯಶ್ಚಿತ ಆಗ್ಬಿಡ್ತಾರೆ ಅಂದ್ಬಿಟ್ಟು ಪರಿಹಾರ ಆಗ್ಬಿಡ್ತಾರೆ ಅಂದ್ರೆ ದೇವ್ರ ಬಲಿಗಳನ್ನ ಕೇಳೋರು ಅಲ್ವರ. ಈ ಒಂದು ಅಟೋನ್ಮೆಂಟ್ ಡೇ ಸ್ಯಾಕ್ರಿಫೈಸ್ನ ಯಾವಾಗ ಕೊಡ್ತಾ ಇದ್ರು ಅಂದರೆ ಯಾವಾಗ ಅಂತಂದರೆ ನಮಗೆ ವರ್ಷದ ನಡುವೆ ಅಂದರೆ ಏನಂದರೆ ಅಕ್ಟೋಬರ್ ತಿಂಗಳಲ್ಲಿ ಗೊತ್ತು ಅಂದ್ರೆ ಆದರೆ ಯಾವಾಗ ಅಂತಂದ್ರೆ ಪಾಪ ಮಾಡಿದ ಮೇಲೆ ಕೇಳ್ತಾ ಇದ್ರ ಪಾಪ ಮಾಡೋಕ್ಕೂ ಮುಂಚೆ ಕೇಳ್ತಾ ಇದ್ರ ಪಾಪ ಮಾಡಿದ್ದ ಮೇಲೇನೆ ಅಲ್ವರ. ಆದರೆ ಈ ಬಲಿ ಹೆಂಗಿತ್ತು ಗೊತ್ತಾ, ಪಾಪ ಮಾಡಿದ ಮೇಲೆ ಅಲ್ಲ, ಪಾಪ ಮಾಡೋಕ್ಕೋ ಮುಂಚೆನೇ ದೇವರೇ ಮಾಡ್ತಾರೋ ಕೇಳ್ತಾ. ಅದೇ ವಿಶೇಷವಾಗಿ ನಮ್ಮ ದೇವ್ರ ಕೃಪೆ ನೋಡ್ರಿ ಅಲ್ವರ. ಏನಕ್ಕೆ ದೇವ್ರು ಹಿಂಗೆ ಕೊಟ್ಟರು ಅಂತ ನೋಡ್ಬೇಕಾದ್ರೆ ಪಾಪ ನಿವಾರಣೆ ಬಲಿ ಕೊಡೋಂಥ ಒಂದು ಉದ್ದೇಶ ಏನು ನೋಡ್ಬೇಕಾದ್ರೆ ಏನಕ್ಕೆ ದೇವ್ರು ಅಡ್ವಾನ್ಸ್ ಆಗಿ ಇಸ್ಕೊತಾ ಇದ್ರು ಇವಾಗ ಅಡ್ವಾನ್ಸ್ ಆಗಿ ಯಾರು ಇಸ್ಕೊಂತಾರ ಇವಾಗ ಅಡ್ವಾನ್ಸ್ ಆಗಿ ಏನೋ ಒಂದು ಮಾಡೋಂಥ ತಪ್ಪುಗಳಿಗೆ ಫಸ್ಟ್ ಅಡ್ವಾನ್ಸ್ ಆಗಿ ದೇವ್ರು ಏನಂತಾರೆ ಅದಕ್ಕೆ ಇದನ್ನ ಕಂಪನ್ಸೇಷನ್ ಇಸ್ಕೊಂತಾರೆ ಅಂತ ಗೊತ್ತಾ ಮೀನಿಂಗು. ಇದು ನೆಕ್ಸ್ಟ್ ದೇವ್ರು ಹೆಂಗೆ ಕೊಡ್ತಾರೆ ಏನೋ ಒಂದು ಕೃಪೆನ ಕೊಡ್ತಾನೆ ಅಂದ್ಬಿಟ್ಟು ಅಲ್ವರ. ನೋಡ್ಬೇಕಾರೆ ಇವಾಗ ಒಂದು ಫಸ್ಟೇ ಕೊಪ್ಪಡಪ್ಪ ಅಂತ ನೇಮಿನಿಗೂ ದೇವ್ರಿಗೆ ಚೆನ್ನಾಗಿ ಗೊತ್ತು ನೀವೇನು ಮಾಡ್ತೀರಾ ತಪ್ಪು ಮಾಡ್ತೀರಾ ಅಂತ ಅಂದ್ಬಿಟ್ಟು ಅದಲ್ದಿರಾ ಇನ್ನೊಂದೇನು ಪಾಯಿಂಟ್ ಅಂತಂದ್ರೆ ದೇವ್ರೇನು ಕೊಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಇನ್ನೊಂದು ಕೃಪೆ ಕೊಡ್ತೀನಿ, ನಾನು ಚೆನ್ನಾಗಿ ಗೊತ್ತು ನೀವು ತಪ್ಪು ಮಾಡ್ತೀರಾ ಅದು ಕೂಡ ನಿಮ್ಗೆ ಏನು ಮಾಡ್ತೀನಿ ಇನ್ನೊಂದು ವರ್ಷ ನಿಮ್ಮ ಜೀವಿತರಿಗೆ ಸಂಖ್ಯೆಯಲ್ಲಿ ಎಣಿಸ್ತೀನಿ ಅಂತಂದ್ಬಿಟ್ಟು ದೇವ್ರೊಂದು ಕೃಪೆ ಕೊಡ್ತಾರೆ ಅಂತಂದ್ಬಿಟ್ಟು. ಇದು ಏನಕ್ಕೆ ವಿಶೇಷವಾಗಿ ಕೊಟ್ಟಿದ್ರು ಅಂತಂದರೆ ಇಸ್ರಾಯೇಲ್ಗಳಿಗೆ ದೇವರು ನ್ಯಾಯ ಪ್ರಮಾಣ ಅಂತ ಕೊಟ್ಟರು. ನ್ಯಾಯ ಪ್ರಮಾಣನ ಯಾರೋ ಕೈಗೊಂಡು ನಡೆದಿದ್ದರೆ ಅವ್ರಿಗೇನು ಸಿಗ್ತಾ ಇತ್ತು, ಗಲಾತಿಯರು 3:12 ಓದಿಂತೀನಿ. ಗಲಾತಿಯರಲ್ಲಿ 3:12 ಏನು ಸಿಗ್ತಾ ಇತ್ತು ನೋಡೋಣ. ಗಲಾತಿಯರ್ 3:12. ನೋಡಿ, ಅದು ನಿಯಮಗಳನ್ನ ಆಚರಿಸುವಂತ ಮನುಷ್ಯನೇ ಅದ್ರ ಮುಖಾಂತರ ಬದುಕ್ತಾನೆ. ನೋಡ್ಬೇಕು ನಿಯಮ ನಿಷ್ಠೆಗಳನ್ನ ಆಚರಿಸ್ಬಿಟ್ಟ ಅಂತಂದ್ರೆ ಅದಲ್ಲಿರೋಂಥ ಎಲ್ಲಾ ಧರ್ಮಶಾಸ್ತ್ರ ಎಲ್ಲಾ ಪ್ರಮಾಣಗಳ ಕೈ ನೋಡೋದಂದ್ರೆ ಆ ಮನುಷ್ಯ ಅದ ಮುಖಾಂತರ ಬದುಕ್ತಾನೆ. ಅಂದ್ರೆ ಮನುಷ್ಯನ್ ಏನಿಲ್ಲ, ಸಾವೇ ಇಲ್ಲ ಅಂತ ಯೋಚನೆ ಮಾಡ್ರಿ. ಒಂದು ನ್ಯಾಯ ಪ್ರಮಾಣಕ್ಕೆ ಅಷ್ಟೊಂದು ಒಂದು ಪವರ್ ಇತ್ತು. ನ್ಯಾಯ ಪ್ರಮಾಣ ಕೀಪ್ ಅಪ್ ಮಾಡಿದ್ದಂತಂದ್ರೆ ಒಬ್ಬ ಮನುಷ್ಯ ಸಾಯ್ದಿರ ಭೂಲೋಕದಲ್ಲಿ ನಿತ್ಯ ಜೀವ ಅನುಭವಿಸ್ಬೇಕಾಯಿತು. ಅಂದ್ರೆ ಆ ಥರ ಒಂದು ದೇವರು ಒಂದು ಶಕ್ತಿಯನ್ನು ಕೊಟ್ಟಿದ್ರು, ನ್ಯಾಯ ಪ್ರಮಾಣ ಕೊಟ್ಟಿದ್ರು. ಅದ್ರ ಅದೇ ನೋಡ್ಬೇಕಾದ್ರೆ ಈ ನ್ಯಾಯ ಪ್ರಮಾಣನ ಯಾರು ಕೀಪ್ ಅಪ್ ಮಾಡೋಕ್ಕೆ ಆಗಲೇ ಇಲ್ಲ. ಅದು ದೇವ್ರು ಚೆನ್ನಾಗಿ ಗೊತ್ತಿತ್ತು ಮನುಷ್ಯನ ಒಂದು ಬಲ ಏನು ಹೇಳ್ತೇನೆ ಏನು ಮಾಡ್ತಾರೆ ನ್ಯಾಯ ಪ್ರಮಾಣ ಕೀಪ್ ಅಪ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ಬಿಟ್ಟು ಅಲ್ವರ. ಹಿಂಗೆ ಅಂತ ಹೇಳ್ಬೇಕಾದ್ರೆ ಈ 5ನೇ ಕ್ಲಾಸ್ ಹೋದಂಥ ಹುಡುಗನಿಗೆ ತೊಗೊಂಡ್ಬಿಟ್ಟು 10ನೇ ಕ್ಲಾಸ್ ಸಿಲೆಬಸ್ ಕೊಟ್ಟರೆ ಆಗ್ತದ? ಆ ಥರ ಪಾಪದ ಬಿದ್ದಿರುವಂಥ ಮನುಷ್ಯನಿಗೆ ಪರಿಪೂರ್ಣವಾದಂಥ ಮನುಷ್ಯ ನ್ಯಾಯ ಪ್ರಮಾಣ ಕೊಟ್ಟರೆ ಖಂಡಿತ ಕೀಪ್ ಅಪ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಿಡು ದೇವ್ರು ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನ್ಯಾಯ ಪ್ರಮಾಣ ಏನಾಗ್ಬಿಡ್ತು ಇವಾಗ ಫೇಲ್ಯೂರ್ ಆಗ್ಬಿಡ್ತು. ಅದಕ್ಕೆ ನೋಡ್ಬೇಕಾದ್ರೆ ನ್ಯಾಯ ಪ್ರಮಾಣದ ಒಂದು ಇದು ನಿಯಮ ನಿಷ್ಠೆಗಳ ಮುಖಾಂತರ ಒಬ್ಬರು ಕೂಡ ದೇವ್ರ ದೃಷ್ಟಿಯಲ್ಲಿ ಏನಾಗೋದಕ್ಕೆ ಸಾಧ್ಯ ಇಲ್ಲ, ನೀತಿವಂತನಾಗೋದಕ್ಕೆ ಸಾಧ್ಯ. ನಮ್ಮಟ್ಟ ಅಪೋಸ್ಟ್ಲು ಪೌಲ್ ಹೇಳ್ತಾ ಇರಲಿಲ್ಲ ಅಂತಂದ್ರೆ ದೇವ್ರಿಗೆ ಚೆನ್ನಾಗಿ ಗೊತ್ತಿತ್ತು ನೀವು ಪಾಪ ಮಾಡೇ ಮಾಡ್ತೀರ ಅಂತಂದ್ಬಿಟ್ಟು. ಅದಕ್ಕೆ ದೇವ್ರ ಗೊತ್ತ ಮಾಡಿದ್ರು ನೀವು ಪಾಪ ಮಾಡಿ ಪರವಾಗಿಲ್ಲ, ಎಕ್ಸಾಮ್ ಫೇಲ್ ಆಗ್ತೀರಾ ಫೇಲ್ ಆಗಿ ಪರವಾಗಿಲ್ಲ, ನೀವೇನು ಮಾಡಿ ಇನ್ನೊಂದ್ಸತಿ ಇನ್ನೊಂದ್ಸರಿ ರೀಎಕ್ಸಾಮ್ ಕಟ್ಟಿ ಅಂತಂದ್ಬಿಟ್ಟು ಏನು ಮಾಡ್ತಾರೆ ದೇವರು ವರ್ಷ 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 ರೀಎಕ್ಸಾಮ್ ಕಟ್ಟೋದಕ್ಕೆ ಏನು ಮಾಡ್ತಾಯಿದ್ರು ಆ ಚಾನ್ಸ್ಗಳು ಕೊಡ್ತಾ ಇದ್ರು. ಎಷ್ಟೇ ರೀಎಕ್ಸಾಮ್ ಕೊಟ್ಟರು ಸರಿ ಇವ್ರು ಆಗ್ತಾ ಇದೇನೋ ಬರೀ ಫೇಲ್ಯರ್. ಅದಕ್ಕೆ ದೇವ್ರ ಕೃಪೆ ಹೆಂಗಿತ್ತು ಅಂತಂದರೆ ದೇವ್ರು ಚೆನ್ನಾಗಿ ಗೊತ್ತು ನ್ಯಾಯ ಪ್ರಮಾಣ ಕೀಪ್ ಅಪ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಆರು ಕೂಡ ನೀವು ಟ್ರೈ ಮಾಡಿ ಅಂತ ಏನ್ಮಾಡಿದ್ರೆ ಅಡ್ವಾನ್ಸ್ ಆಗಿ ದೇವರು ಫಸ್ಟೇ ಬಲಿನ ಕೇಳ್ಬಿಟ್ಟು ಏನು ಮಾಡ್ತಾರೆ ಅಟೋನ್ಮೆಂಟೇ ಕೊಟ್ಬಿಡಿ ಅಂತಂದ್ಬಿಟ್ಟು ಇನ್ನೊಂದು ವರ್ಷ ಕೊಡ್ತೀನಿ ಅಂತ ಏನು ಮಾಡ್ತಾಯಿದ್ರು. ಅದೇ ಥರ ನೋಡ್ಬೇಕು ಕರ್ತನ ಪ್ರಿಯ ನಮಗೂ ನೋಡ್ಬೇಕಾದ್ರೆ ದೇವ್ರೇ ಮಾಡಿದ್ರೆ ಒಂದು ವರ್ಷಕ್ಕೆ ಒಂದ್ಸತಿ ಗೊತ್ತಾ ನಮ್ಮ ಒಂದು ಕವನೆಂಟ್ನ ನಾವು ದೇವಸಂಗಡ ಮಾಡ್ಕೊಂತ ಒಂದು ಮಣ್ಣದ ಮುಖಾಂತರ ಮಾಡಿದ ಒಡಂಬಡಿಕೆನ ನಾವು ತಿರ್ಗಾ ಸ್ಥಿರಪಡಿಸೋದಕ್ಕೆ
ರಿನ್ಯೂ ಮಾಡ್ಕೊಳಕ್ಕೆ ದೇವ್ರು ಕೊಡುವಂಥ ಒಂದು ಗೋಲ್ಡನ್ ಆಪರ್ಚುನಿಟಿ ನೋಡ್ಬೇಕಾದ್ರೆ ಏನಂದರೆ ಈ ಒಂದು ಪಾಸ್ ಓವರ್ ಸೀಸನ್ ಅಲ್ಲ ನೋಡ್ಬೇಕಾದ್ರೆ ದೇವ್ರ ಸಂಗಡ ಮಾಡಿದಂಥ ಅವನು ಒಡಂಬಡಿಕೆಗೆ ತಿರ್ಗಾ ಏನು ಮಾಡ್ತಾರೆ ದೇವ್ರು ನಮಗೆ ಇನ್ನೊಂದು ಚಾನ್ಸ್ ಕೊಡ್ತಾರೆ ಅಂದ್ರೆ ಕಳೆದ ವರ್ಷ ನೀವು ಮಾಡಿಲ್ವಾ ಸೇನ್ ಮಾಡಿ ಇನ್ನೊಂದು ವರ್ಷ ಇನ್ನೊಂದು ವರ್ಷ ನೀವು ಕೈಗೊಂಡು ನಡೀರಿ ಅಂತ ಬರೀ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಪಸ್ಕಾನ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ ಕೊನೆಯ ಆತನ ಒಂದು ರಾಭೋಜನ ಮಾಡ್ಬೇಕಾದ್ರೆ ರಾತ್ರಿ ಭೋಜನ ಮಾಡ್ಬೇಕಾದ್ರೆ ಅವ್ರು ಏನು ಕೊಡ್ತಾರೆ ಅಂದರೆ ದ್ರಾಕ್ಷಾರಸ ಆಮೇಲೆ ರೊಟ್ಟಿನ ಕೊಡ್ತಾರೆ ಅಂದ್ರೆ ಮೊದಲು ಏನು ಕೊಟ್ರ ರೊಟ್ಟಿ ಕೊಟ್ರೆ ದ್ರಾಕ್ಷಾರಸ ಕೊಟ್ರ ರೊಟ್ಟಿ ಆಮೇಲೆ ದ್ರಾಕ್ಷಾರಸ ಕರೆಕ್ಟಾ ನೋಡ್ಬೇಕಾ ಏನು ರೊಟ್ಟಿ ರೊಟ್ಟಿ ಅಂದ್ರೆ ಏನರ್ಥ ಅದು ನನ್ನ ದೇಹ ಅಂತ ಹೇಳ್ತಾರೆ ಅಲ್ವರ ಸೊ ಹಂಗಾರೆ ಏನು ಸಿಂಬಲೈಸ್ ಮಾಡ್ತಾರೆ ಯೇಸು ಕ್ರಿಸ್ತನ ದೇಹ ಅಂದರೆ ಏನು ಸಿಂಬಲೈಸ್ ಮಾಡ್ತಾರೆ ಇದು ನಿಮಗಾಗೆ ಮುರಿಯಲ್ಪಟ್ಟ ನನ್ನ ದೇಹ ಅಂತ ಹೇಳ್ತಾರೆ ಅಲ್ವರ ಇದಾಗಿ ನಂತರ ಏನು ಕೊಡ್ತಾರೆ ದ್ರಾಕ್ಷಾರಸ ಕೊಡ್ತಾರೆ ಅಲ್ವರ ದ್ರಾಕ್ಷಾರಸ ಅಂದರೆ ಇದು ನನ್ನ ರಕ್ತ ನಿಮಗಾಗಿ ಸುರಿಸಲ್ಪಟ್ಟಿರುವಂಥ ಹೊಸ ಒಡಂಬಡಿಕೆ ರಕ್ತ ಅಂತ ಹೇಳ್ತಾರೆ ಅಲ್ವರ ನೋಡ್ಬೇಕ್ರೆ ಏನಕ್ಕೆ ಫಸ್ಟ್ ರೊಟ್ಟಿ ಕೊಟ್ಟಿದ್ದು ಏನಕ್ಕೆ ದ್ರಾಕ್ಷಾರಸ ಆಮೇಲೆ ಕೊಟ್ಟಿದ್ದು ಏನಕ್ಕೆ ಫಸ್ಟ್ ದೇಹ ಅಂತ ಹೇಳ್ತಾರೆ ಇದು ಆಮೇಲೆ ನನ್ನ ರಕ್ತ ಅಂತ ಹೇಳ್ತಾರೆ ಏನಕ್ಕೆ ಏನಕ್ಕೆ ನೋಡ್ಬೇಕಾದ್ರೆ ಇದರಲ್ಲೇ ಒಂದು ಅರ್ಥ ಇದೆ ಅಲ್ವರ ನಾವು ಮಾಡೋಂಥ ಒಂದು ಕಾನ್ಸಿಕ್ರೇಷನ್ ಕಾನ್ಸೆಪ್ಟ್ ಫುಲ್ ಏನೋ ಇದೆಯಲ್ಲೇ ಇದನ್ನ ಅಡಗಿದೆ ಹೆಂಗೆ ನೋಡ್ಬೇಕಾದ್ರೆ ರೊಟ್ಟಿ ಅಂತಂದರೆ ಏನಂತಂದರೆ ಆತನ ದೇಹ ಅಂತ ಹೇಳ್ತಾರೆ ಆತನ ದೇಹನ ಏನು ಮಾಡೋದು ನಮಗೋಸ್ಕರ ಕೊಟ್ಟರು ಅಂತಂದರೆ ಯೇಸು ಕ್ರಿಸ್ತನ ಒಂದು ಬಲಿ ಮುಖಾಂತರ ನಮಗೇನಾಗಿದೆ ಒಂದು ವಿಮೋಚನೆ ಇದೆ ನಮ್ಮ ಮಾಡಿದಂಥ ಆದಾಮಿಂದ ಬಂದಿರೋಂಥ ಒಂದು ಪಾಪಗಳಿಂದ ನಮಗೇನೇ ಇವತ್ತು ಒಂದು ವಿಮೋಚನೆ ಇದೆ ಒಂದು ರಕ್ಷಣೆ ಇದೆ ಅಲ್ವರ ಇದಾಗಿದ ನಂತರ ಅಲ್ವರ ಇಮ್ಮಿಡಿಯೇಟಾಗಿ ದೇವ್ರು ನಮ್ಗೆ ಕೊಡೋಂಥ ಒಂದು ಭಾಗ್ಯ ಏನಂತ ಗೊತ್ತ ಮೀನಿಂಗು ಏನಂತಂದರೆ ಕ್ರಿಸ್ತನಿಂದ ನಿಮಗೆ ಪಾಪದ ಒಂದು ಕ್ಷಮಾಪಣೆ ಬಂತ ಅದರ ಇಮ್ಮಿಡಿಯೇಟಾಗಿ ಏನು ಮಾಡಬೇಕು ನೀವು ದೇವ್ರ ದೃಷ್ಟಿ ನೀತಿವಂತರಾಗ್ಬಿಟ್ರ ನಿಮ್ಮನ್ನ ದೇವ್ರ ಬಿಟ್ಟು ಪರಿಶುದ್ಧವಾಗಿ ಎಣಿಸ್ತಾರೆ ಅದೇ ದೇವ್ರ ಏನು ಗೊತ್ತಾಗಿ ಹೇಳ್ತಾರೆ ಈ ಪರಿಶುದ್ಧವಾಗಿರೋಂಥ ದೇಹನ ನನಗೇನು ಮಾಡು ಸಜೀವ ಯಜ್ಞವಾಗಿ ನನಗೆ ಅರ್ಪಿಸು ನಾನು ಕೊಡುವಂಥ ಒಂದು ಕಷ್ಟ ಸಂಕಟಗಳು ನೀವೇ ಮಾಡು ಪಾಲ್ಗೊಳ್ಳಿ ಅಂತ ಅದೇ ದ್ರಾಕ್ಷ ರಸ ಅಂತಬಿಟ್ಟು ಯೇಸು ಕ್ರಿಸ್ತ ಹೇಳ್ತಾರೆ ಎಲ್ಲರ ಯಾರಿಗೆ ಯೋಹಾನ ಮತ್ತು ಯಾಕೋಬ್ ಅವರ ತಾಯಿಗೆ ಅಲ್ವರ ನಾನು ಕುಡಿಯುವಂಥ ಪಾತ್ರೆ ನೀವು ಕುಡಿಯೋದಕ್ಕೆ ಸಾಧ್ಯವಾಯಿತೆ ಅಂತಂದ್ಬಿಟ್ಟು ಅಲ್ವರ ನೋಡ್ಬೇಕಾದ್ರೆ ಯಾವ ಪಾತ್ರೆ ಹೇಳ್ತಾರದು ಅವರು ಅನುಭವಿಸುವಂಥ ಕಷ್ಟ ಸಂಕಟಗಳು ಅಲ್ವರ ಆ ಅನುಭವಗಳು ನಾನು ಪಡುವಂಥ ಅನುಭವನ ನೀವು ಪಡೆಯೋದಕ್ಕೆ ಸಾಧ್ಯವಾಯಿತು ಅಂತ ನೋಡ್ಬೇಕಾದ್ರೆ ನಮ್ಗೆ ಅದೇ ಕೊಡೋದು ಅಲ್ವರ ನೋಡ್ಬೇಕಾದ್ರೆ ಏನು ಮಾಡ್ತಾ ಅಂದರೆ ಫಸ್ಟು ದ್ರಾಕ್ಷಿ ರಸ ಕೊಡೋದಿಲ್ಲ ಫಸ್ಟ್ ಹೆಂಗೆ ಕೊಡ್ತಾರೆ ಅಂದರೆ ರೊಟ್ಟಿ ರೊಟ್ಟಿ ನಂತರ ಮಾಡೋದು ದ್ರಾಕ್ಷಿ ಅಂದರೆ ಯೇಸು ಕ್ರಿಸ್ತ ಮುಖಾಂತರ ನೀತಿವಂತರ ಆಗಿದ್ಮೇಲೆ ಕೂಡ ನಮ್ಗೆ ಕೊಡೋಂಥ ಒಂದು ಭಾಗ್ಯ ಏನಂದರೆ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಆತನ ಒಂದು ಕ್ಷಮೆಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ದೇವರೇ ಮಾಡ್ತಾ ಕೃಪೆ ಕೊಡ್ತಾರೆ ಅದು ನೋಡ್ಬೇಕು ಇಸ್ರೇಲ್ ಜನಗಳು ಯಾವ ರೀತಿ ಫೇವರ್ ಕೊಟ್ಟರೆ ಆಯ್ತಾ ನಮ್ಗೇನು ಮಾಡ್ತದೆ ವರ್ಷ ವರ್ಷ ರಿನ್ಯೂ ಮಾಡ್ಕೊಳಕ್ಕೆ ಮಾಡ್ತದೆ ದೇವ್ರು ನಮಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಅದು ನೋಡ್ಬೇಕು ಪ್ರತಿಯೊಂದು ಸತಿಗೂ ಪ್ರತಿಯೊಂದು ವರ್ಷ ನಾವು ರೊಟ್ಟಿನ ಮತ್ತು ರಾಕ್ಷಸನ ಕುಡಿಬೇಕು ಇದು ನಮ್ಮ ಮನೇಲೇ ಇರಬೇಕು ನಮ್ಮ ಮನಸ್ಸಲ್ಲಿ ಇರಬೇಕು ಅದರ ನಾನು ಯೇಸು ಕ್ರಿಸ್ತನ ಒಂದು ಬಲಿನ ಈ ವರ್ಷ ಕೂಡ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಅಕ್ಸೆಪ್ಟ್ ಮಾಡ್ಕೊಂಡು ಆತನ ಒಂದು ಕ್ಷಮೆ ಸಂಕಟದಲ್ಲಿ ಪಾಲ್ಗೊಳ್ತೀನಿ ಅಂತ ಏನು ಮಾಡ್ತಾ ಇದ್ದೀನಿ ನಾನು ಸೂಚಿಸ್ತಾ ಇದ್ದೀನಿ ಅಂತಂದ್ಬಿಟ್ಟು ಆ ಒಂದು ಸಿಂಬಲ್ ಮುಖಾಂತರ ನಾವೇನು ಮಾಡ್ತಾ ಇದ್ದೀವಿ ಸೂಚಿಸು ನೋಡಿಸ್ತಾ ಇದ್ರಿ ಅಲ್ವರ ನೋಡಬೇಕೆ ಕ್ರಿಸ್ತನ ಒಂದು ಬಾಧೆಗಳನ್ನು ನಾವೇನಬೇಕು ಪಾಲ್ಗಾರಾಗಬೇಕು ಅಲ್ವರ ಅದೇ ನೋಡ್ಬೇಕಾದ್ರೆ ಹೆಂಗೆ ಪಾಲ್ಗಾರಾಗೋದು ನೋಡ್ಬೇಕಾದ್ರೆ ಈ ಬಾಧೆಗಳು ಹೆಂಗೆ ಬಿಡ್ತದೆ ಅದು ನೋಡ್ಬೇಕಾದ್ರೆ ಆ ದ್ರಾಕ್ಷ ರಸದ ಒಂದು ಸ್ಪೆಷಾಲಿಟಿ ಏನಂತ ನೋಡ್ಬೇಕಾದ್ರೆ ಬ್ರದರ್ ರಸಲ್ಲಿ ಏನು ಮಾಡ್ತಾರೆ ಈ ಮೆಮೋರಿಯಲ್ ಮೆಡಿಟೇಷನ್ ಅಂತ ಒಂದು ಬುಕ್ ಬರೀತಾರೆ ಆ ಮೆಮೋರಿಯಲ್ ಮೆಡಿಟೇಷನ್ ಬುಕ್ಕಲ್ಲಿ ಏನಂತ ನೋಡ್ಬೇಕಾದ್ರೆ ಕ್ರಿಸ್ತನ ಅನುಭವಿಸಿದಂಥ ಕಷ್ಟ ಸಂಕಟಗಳ ಬಗ್ಗೆ ಎಲ್ಲ ಏನು ಮಾಡ್ತಾರೆ ಫುಲ್ಲು ಅವರು ಹುಟ್ಟೋಕ್ಕೂ ಮುಂಚೆಯಿಂದ ಹಿಡ್ದು ಅದ್ರ ಬಗ್ಗೆ ಎಲ್ಲೆಲ್ಲಿ ಬರ್ತಾರೆ ಸಿಂಬಲ್ನಿಂದ ಫುಲ್ ಎಲ್ಲ ಎತ್ಕೊಂಡ್ಬಂದು ಏನು ಮಾಡ್ತಾರೆ ಕ್ರಿಸ್ತನ್ ಸಾಯುವ ತನಕ ಏನು ಮಾಡ್ತಾರೆ ಈ ಪಾಸ್ ಅವ್ರ ಬಗ್ಗೆ ಫುಲ್ ಏನು ಮಾಡ್ತಾರೆ ಬುಕ್ಕನ್ನು ಬರೀತಾರೆ ಅಂದ್ರೆ ಅದರಲ್ಲಿ ಒಂದು ಪಾಯಿಂಟ್ ಹೇಳ್ತಾರೆ ಏನಂತಂದರೆ ದ್ರಾಕ್ಷರಸದ್ದು ಒಂದು ಕ್ವಾಲಿಟಿ ಮತ್ತು ಒಂದು ಅದೇನು ಒಂದು ಸ್ಪೆಷಾಲಿಟಿ ನೋಡ್ಬೇಕಾದ್ರೆ ಇವಾಗ ಗ್ರೇಪ್ ಜ್ಯೂಸ್ ಮಾಡ್ತೀರಿ ಅದರ ಗ್ರೇಪ್ ಜ್ಯೂಸ್ ಮಾಡಿದ ತಕ್ಷಣ ಒಂದು ಗ್ಲಾಸಿಗೆ ಹಾಕಿದ ಹೆಂಗಿರ್ತದೆ ಫಸ್ಟ್ ಇಮಿಡಿಯೇಟ್ ಗ್ಲಾಸ್ಗೆ ಹಾಕಿದ ತಕ್ಷಣ ಫುಲ್ ಕಾನ್ಸಂಟ್ರೇಟೆಡ್ ಹೆಂಗಿರ್ತದೆ ಗೊತ್ತಾ ಫುಲ್ಲು ಈಕ್ವಲಾಗಿ ಮಿಕ್ಸ್ ಆಗಿರ್ತದೆ ಜಸ್ಟ್ ಒಂದು 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 5 ಮಿನಿಟ್ಸ್ ಅಲ್ಲಿ 2 ಮಿನಿಟ್ಸ್ ಹಂಗೆ ಬಿಟ್ಬಿಡಿ ಅಂತೇನೆ ಏನಾಗ್ತದೆ ಗಟ್ಟಿಗಿರೋದೆಲ್ಲ ಹೋಗ್ಬಿಡ್ತದೆ ಕೆಡೋಗ್ಬಿಡ್ತದೆ ಆಮೇಲೆ ಮೇಡ ಏನಾಗ್ತದೆ ನೀರಿರೋದು ಅದರ ಅದೇ ಅಂತ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಹೇಳಿದ ಶಿಷ್ಯನಿಗೆ ಡ್ರಿಂಕ್ ಯು ಆಲ್ ಆಫ್ ಇಟ್ ಅಂತ ಹೇಳ್ತಾರೆ ಆ ಪಾತ್ರ ಕೊಟ್ಟೆ ಮೇಡ ನೀವು ಇದೆಲ್ಲ ಏನ್ಬಿಡ್ರಿ ನೀವೆಲ್ಲರೂ ಇದನ್ನಲ್ಲಿ ಕುಡೀರಿ ಅಂದ್ಬಿಟ್ಟು ಅದರ ಇಂಗ್ಲೀಷಲ್ಲಿ ಎರಡು ಅರ್ಥ ಬರ್ತಾರೆ ಡ್ರಿಂಕ್ ಯು ಆಲ್ ಆಫ್ ಇಟ್ ಅಂತಂದರೆ ಎರಡು ಥರ ಅರ್ಥ ಬರ್ತದೆ ಒಂದೇನಂದರೆ ನೀವೇನು ಮಾಡ್ರಿ ನೀವೆಲ್ಲರೂ ನೀವು ಕುಡ್ಬಿಡ್ರಿ ಅದರ ಕಾಣಲ್ಲ ಅದೇ ಮಾಡಿ ಟ್ರಾನ್ಸ್ಲೇಷನ್ ಇನ್ನೊಂದು ಅರ್ಥ ಕೂಡ ಬರ್ತಾರೆ ಇದರಲ್ಲಿ ಏನೂ ಮಿಗಿಸ್ದಿರ ನೀವೇ ಮಾಡ್ಬಿಡ್ರಿ ಡ್ರಿಂಕ್ ಯು ಆಲ್ ಆಫ್ ಇಟ್ ಅದರ ಡೋಂಟ್ ಕೀಪ್ ಎನಿಥಿಂಗ್ ಲೆಫ್ಟ್ ಓವರ್ ಅದರ ಆ ಅರ್ಥ ಕೂಡ ಬರ್ತದೆ ಕರೆಕ್ಟಾ ಆ ರೀತಿ ಕಾಣಲ್ಲ ಏನು ಮಾಡೋಕೆ ಹೋಗಿಲ್ಲ ಟ್ರಾನ್ಸ್ಲೇಷನ್ ಮಾಡೋಣ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ನಮ್ಗೆ ಕೊಟ್ಟಿದ್ದೇನೆಂದರೆ ನೀವೆಲ್ಲರೂ ಕುಡೀರಿ ಅಂತಲ್ಲ ಇದನ್ನ ಎಲ್ಲರೂ ಕುಡಿದೇನು ಮಾಡ್ರಿ ಮುಗಿಸ್ರಿ ಅದರ ಇದೇನು ಉಳಿಸ್ಬೇಡ್ರಿ ಅಂತ ಅದರ ಅದಕ್ಕೆ ಅಪೋಸ್ಟಲ್ ಪೌಲ್ ಹೇಳ್ತಲ್ಲ ಕೊಲೋಸಿಯರ್ 1:24 ಕ್ರಿಸ್ತನಲ್ಲಿ ಉಳಿದಂಥ ಕ್ಷಮೆ ಸಂಕಟದಲ್ಲಿ ನಾನು ಬಾಧೆಗಳಲ್ಲಿ ಅನುಭವಿಸೋದಕ್ಕೆ ಏನು ಮಾಡ್ತೀನಿ ತುಂಬ ಸಂತೋಷ ಪಡ್ತೀನಿ ಅಂತ ಹೇಳ್ತಾರೆ ಅದರ ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಫಸ್ಟು ದ್ರಾಕ್ಷಿ ರಸನ ಏನು ಮಾಡಿದ್ರು ಅವ್ರು ಫಸ್ಟ್ ಕುಡಿದಿದ್ದು ಕರೆಕ್ಟಾ ಆ ಕುಡಿಬೇಕಾರೆ ಹಂಗಿತ್ತು ಫುಲ್ಲು ಗಟ್ಟಿಯಾಗಿತ್ತು ನೋಡ್ರಿ ಇತ್ತೀನಿ ಅದರ ಕಾನ್ಸಂಟ್ರೇಟೆಡ್ ಡ್ರಿಂಕು ಅದನ್ನು ಕುಡಿಬೇಕಾದ್ರೆ ಯೇಸು ಕ್ರಿಸ್ತ ಲಾರ್ಜರ್ ಪೋರ್ಷನ್ ಮಾಡ್ರು ಅವರು ಕುಡಿದು ಮುಗಿಸ್ಬಿಟ್ರು ನೆಕ್ಸ್ಟ್ ಏನು ಮಾಡಿದ್ರು ಶಿಷ್ಯನ್ಗಳು ಕೊಟ್ಟರು ಅಲ್ಲಿರೋಂಥ ಅಪೋಸ್ಟಲ್ಸ್ಗೆಲ್ಲ ಕೊಟ್ಟರು ಅದರ
ಅವ್ರು ಕುಡಿಯೋದಕ್ಕೇನಾಯ್ತು ಅದು ಆ ಡ್ರಿಂಕ್ ಏನಾಗ್ಬಿಡ್ದಂಗೆ ಮೇಲ್ಗಡೆ ಏನೋ ಡೈಲ್ಯೂಟರ್ ಆಗ್ಬಿಡ್ತಾ ಆಮೇಲೆ ತುಂಬ ಒಂದು ಎಂತ ಗಟ್ಟಿಯಾಗಿದ್ರೆ ಕೆಡಬಂದು ಸೇರ್ಬಿಡ್ತಾ ಇದೆ ನೋಡ್ಬೇಕು ಸುವಾರ್ಥ ಯುಗದಲ್ಲಿ ಈ ಒಂದು ಸಫರಿಂಗ್ಸ್ ಏನಾಗ್ಬಿಡ್ತಂಗೆ ಹೋಗ್ತಾ ಹೋಗ್ತಾ ಮರ್ತಾ ಬಿಡ್ತಲ್ಲ ಕುಡಿಯೋರೆಲ್ಲ ಏನು ಮಾಡ್ಬಿಡ್ರು ಬೇಡ ಇರೋದು ಬರೀ ಎಂತಾರೆ ಆ ಲೈಟ್ ಆಗಿರೋಂಥ ಡ್ರಿಂಕ್ ಕೊಡ್ಬಿಟ್ರು. ಇವಾಗ ನಾವು ಎಲ್ಲಿದ್ದೀರಿ? ಗಾಸ್ಪಲ್ ಏಜ್ ಎಂಡಲ್ಲಿ ಇದ್ದೀರಿ. ಕರೆಕ್ಟ್. ಹಂಗೆ ನಾವು ಇವಾಗ ಪಾನ ಪಾತ್ರೆಯಲ್ಲಿ ಅಧಿಕವಾಗಿರೋಂಥ ಶ್ರಮೆ ಸಂಕಟಗಳು, ಅಧಿಕವಾಗಿರೋಂಥ ಬಾಧೆಗಳು, ಅಧಿಕವಾಗಿರೋಂಥ ಶೋಧನೆಗಳು ಎಲ್ಲಿದೆ? ಲಾಸ್ಟಲ್ಲಿದೆ. ಅದನ್ನು ನೋಡ್ಬೇಕಾಗಿ ಭಯಂಕರ ಸ್ಟ್ರಾಂಗ್ ಟ್ರಯಲ್ಸ್ ಯಾರಿಗೆ ಅಂತಂದರೆ ಲಾಸ್ಟ್ ಫಿಟ್ನೆಸ್ ಸೈನ್ಸ್ಗಳಿಗೆ ಇರುತ್ತೆ, ಭಯಂಕರ ಆಗಿಂಥ ಟ್ರಯಲ್ಸ್ ಅದರ. ಸೊ ಈ ಟ್ರಯಲ್ಸ್ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಬಿಡದಾರಸರು ಹೇಳ್ಬೇಕಂದ್ರೆ ಹೇಳ್ತಾ ಇದ್ದಾರೆ, ಮುಖ್ಯವಾಗಿ ವಿಶೇಷವಾಗಿರೋಂಥ ಒಂದು ಸಂದರ್ಭ ಅಂತ ಹೇಳ್ತಾರೆ. ಯಾವುದು? ಒಂದು ಪಾಸೋವರ್ ಸೀಸನ್ ಇಸ್ ಸ್ಪೆಷಲ್ ಟೈಮ್ ಫಾರ್ ಟ್ರಯಲ್ಸ್ ಅಂತ ಹೇಳ್ತಾರೆ ಅಲ್ವ. ಅದಕ್ಕೆ ನೋಡಿರ್ತೀನಿ ಆ ಓದಿರೋ ವಚನದಲ್ಲಿ ಏನು ಹೇಳ್ತಾರೆ ನೋಡ್ತೀನಿ. ಇವತ್ತು ಆಧಾರದ ವಚನ ಓದಿಂತೀನಿ, ಲೂಕ 22. ಲೂಕ 22:31 ಮಾತ್ರ ಓದಿ. ನೋಡ್ರ ನೋಡಿ, ಸಿಂಹನೇ ಸಿಂಹನೇ ಸೇತಾನನು ನಿಮ್ಮನ್ನು ಗೋಧಿಯಂತೆ ಒಣಿಯಬೇಕಂತ ಅಂದ್ಬಿಟ್ಟು ಏನ್ ಮಾಡೋದಂತೆ, ಅಪ್ಪನೇ ಕೇಳೋನಂತೆ. ಹಂಗಾರ ಈ ಪರ್ಮಿಷನ್ ಯಾರು ಕೊಟ್ಟವ್ರೆ? ದೇವರು ಪರ್ಮಿಷನ್ ಕೊಟ್ಟ ದೇವಸ್ಥೆ ಮಾಡಿ ಕರ್ತನಲ್ಲಿ ಪ್ರೇಯರ್ ಹಲ್ವರ. ನೋಡ್ಬೇಕಾದ್ರೆ ಈ ವಿಶೇಷವಾದಂಥ ಪಾಸ್ ಓವರ್ ಸೀಸನ್ ಎಂಥ ಟ್ರಯಲ್ಸ್ ಇರ್ತಾರೆ ಅಂತಂದರೆ, ಸೇತಾನ್ಗೆ ಸ್ಪೆಷಲ್ ಒಂದು ರೈಟ್ಸ್ ಪರ್ಮಿಷನ್ಸ್ ಏನು ಮಾಡ್ತಾರೆ, ದೇವರು ಅನುಮತಿ ಕೊಡ್ತಾರೆ ಅಂತ ನೋಡ್ಬೇಕು. ಅನೇಕ ಒಂದು ವಿದ್ವಾಂತ ರೀತಿಯಲ್ಲಿ ಶೋಧನೆ ಬರೋದಕ್ಕೆ ಏನು ಮಾಡ್ತಾರೆ, ದೇವರು ಇತ್ತ ಅನುಮತಿ ಕೊಡ್ತಾರಂತೆ ಅಲ್ವರ. ಅದೇ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಜೀವಿತದಲ್ಲಿ ಕೂಡ ನೋಡ್ಬೇಕಾದ್ರೆ ಅವ್ರ ಲೈಫಲ್ಲಿ 3.5 ವರ್ಷ ಮಿನಿಸ್ಟ್ರಿ ಮಾಡಿದ್ರು ಅಲ್ವರ. ಎಷ್ಟೋ ರೀತಿಯಲ್ಲಿ ನೋಡ್ಬೇಕಾದ್ರೆ ಅವ್ರು ಏನೇನೋ ರೀತಿಯಲ್ಲಿ ದೇವರಿಗೆ ಸೇವೆ ಮಾಡಿದ್ರು, ಎಷ್ಟೋ ರೀತಿಯಲ್ಲಿ ಅವನ ಅಟ್ಯಾಕ್ ಮಾಡಿ ಅವನ ಸಾಯಿಸೋದಕ್ಕೆ ಏನು ಮಾಡಿದ್ರು, ಅನೇಕ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರು. ಅವ್ರು ಯಾರೋ ಒಂದು ಮುಟ್ಟಕ್ಕೆ ಸಾಧ್ಯನೇ ಆಗಿಲ್ಲ ಅವರು. ಯಾಕೆಂದರೆ ಇನ್ನ ಸಮಯ ಬಂದಿಲ್ಲ. ಯಾವಾಗ ಟೈಮ್ ಬಂತೋ ದೇವ್ರು ಮಾಡ್ತಾರೆ, ಅದನ್ನ ಪರ್ಮಿಷನ್ ಕೊಡ್ತಾರೆ ಅಂತ ನೋಡಿರ್ತೀನಿ. ಅದರ ನೋಡ್ಬೇಕಾದ್ರೆ ದೇವ್ರ ಮಕ್ಕಳ ಜೀವನದಲ್ಲಿ ಕೂಡ ನೋಡ್ಬೇಕಾರೆ ಅವರ ವಿಶೇಷವಾಗಿರೋಂಥ ಒಂದು ಪಾಸ್ ಓವರ್ ಟೈಮಲ್ಲಿ ಭಯಂಕರ ಟ್ರಯಲ್ಸ್ ಏನಾಗಿರ್ತಾರೆ ಇರ್ತಾರೆ. ಅದು ನೋಡ್ಬೇಕಾದ್ರೆ ಇವರಲ್ಲಿ ಏನಾಯ್ತು, ಸೇತಾನು ಏನಂತಾರೆ ಪೇತ್ರನ ಗೋಧಿಯಂತೆ ಉಣಿಯಬೇಕು ಅಂತಂದ್ಬಿಟ್ಟು ಪರ್ಮಿಷನ್ ಕೇಳ್ದಂತೆ. ಕರೆಕ್ಟಾ? ಇದೇ ಥರ ಇನ್ನೊಬ್ಬ ಶಿಷ್ಯಂತಾಗ ಏನಾಯ್ತು ನೋಡಿರ್ತೀನಿ, ಲೂಕ 22:3 ನೋಡಿರ್ತೀನಿ. ನೋಡ್ರಿ, ಸೇತಾನು ಯಾರಲ್ಲಿ ಪ್ರವೇಶಿಸಿದ್ರಂತೆ ನೋಡ್ರ, ಯೂದಾ ಇಸ್ಕರಿಯೋತಲ್ಲಿ ಸೇತಾನ್ ಏನಾಗ್ಬಿಟ್ರಂತೆ ಇಲ್ಲಿ ಎಂಟ್ರಿ ಆಗ್ಬಿಟ್ರೆ ನೋಡಿರ್ತೀನಿ. ಇಂಥ ಟ್ರಯಲ್ ಅಲ್ವರ. ಇಮ್ಯಾಜಿನ್ ಮಾಡಿ, ಯೇಸು ಕ್ರಿಸ್ತನ ಜೊತೆಗಿರೋಂಥ ಮನುಷ್ಯನೇ ಅವನಲ್ಲಿ ಸೇತಾನು ಹೊಕ್ಕಿ ಅವರು ಒಂದು ಮುಖಾಂತರ ಯೇಸು ಕ್ರಿಸ್ತನ ಇಟ್ಕೊಟ್ಟಿರ್ಬೇಕಾದ್ರೆ ಎಂಥ ಒಂದು ಟ್ರಯಲ್ ಅಲ್ವರ. ನೋಡ್ಬೇಕಾದ್ರೆ ಒಂಥರ ವಿಶೇಷವಾಗಿರೋಂಥ ಒಂದು ಪರ್ಮಿಷನ್ಗಳೇನು ಮಾಡ್ತಾರೆ ಈ ಒಂದು ಟೈಮಲ್ಲಿ ಅವರಿಗೆ ಅನುಮತಿ ಕೊಡ್ತಾರೆ. ಅದು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಯಾರು ಮುಟ್ಟಕ್ಕೆ ಸಾಧ್ಯನೇ ಆಗ್ತಾ ಇರಲ್ಲ ಅಲ್ವರ. ಆದರೆ ಇವಾಗ ಯಾವ ಟೈಮ್ ಬಂದ್ಬಿಡ್ತು ಅಂತಂದರೆ ಏನಂದರೆ ಸ್ಪೆಷಲ್ಲು ಪರ್ಮಿಷನ್ ಕೊಡೋಂಥ ಟೈಲ್ ಯಾರಿಗೆ, ಸೇತಾನ್ಗೆ ಕೊಡುವಂಥ ಟೈಲ್. ಅದು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಆಲಯದಲ್ಲಿ ಇರ್ತಾರೆ ಅಲ್ವರ. ಅವರಿಗೆ ಅರೆಸ್ಟ್ ಮಾಡ್ಕೊಳಕ್ಕೆ ಹೋಗುವಂಥ ಒಂದು ಸೋಲ್ಜರ್ಸ್ ಬರಬೇಕಾದ್ರೆ ಅವ್ರು ಹೇಳ್ತಾರೆ, ಏನಪ್ಪ ನಾನು ನಿಮ್ಮ ಜೊತೆಗೆ ಯಾವಾಗ ಇದ್ದೆ, ನಿಮ್ಮ ಜೊತೆಗೆ ಆಲಯದಲ್ಲಿ ಬೋಧನೆ ಮಾಡ್ತಿದ್ದೆ, ನೀವು ಯಾವಾಗ ಏನು ಮಾಡ್ಕೋಯಿಲ್ಲ, ಅನ್ನ ಯಾವಾಗ ಇಡಿಲ್ಲ, ಇವಾಗ ನಿಮ್ಮ ಹಿಡಿಯೋದಕ್ಕೆ ಬಂದ್ಬಿಟ್ಟಿದ್ದೀರಾ. ಯಾಕಂದರೆ ಇದು ಯಾರ ಕಾಲ, ಇದು ನಿಮ್ಮ ಕಾಲ ಅಂದ್ರ ನೋಡಿ ಅಂತೀನಿ. ಲೂಕ ಅದರಲ್ಲಿ ಓದಿರ್ತೀನಿ 22:53 ಇಷ್ಟು. ಇದು ಯಾವ ಕಾಲ ಅಂತ, ಇದು ನಿಮ್ಮ ಕಾಲ. ಇಸ್ ಪವರ್ ಆಫ್ ಡಾರ್ಕ್ನೆಸ್ ಅಂದ್ರೆ ಹವರ್ ಆಫ್ ಡಾರ್ಕ್ನೆಸ್ ಅಂತ ಅಂದ್ಬಿಟ್ಟು ಅಂದ್ರೆ ಇದು ಅಂಧಕಾರದ ಕಾಲ. ಅದನ್ನ ನೋಡ್ಬೇಕಾದ್ರೆ ಇದೇ ಥರ ನಾವಿರೋಂಥ ಟೈಮಲ್ಲಿ ಕೂಡ ನೋಡ್ಬೇಕಾದ್ರೆ ವಿಶೇಷವಾಗಿಂಥ ಟ್ರಯಲ್ಸ್ ಇರ್ತಾರೆ. ಅದನ್ನ ನೋಡ್ಬೇಕಾದ್ರೆ ವಿಶೇಷವಾಗಿಂಥ ರೀತಿಯಲ್ಲಿ ಸೇತಾ ನಮಗೆ ಅಂತಾರೆ ಅಟ್ಯಾಕ್ ಮಾಡೋ ರೀತಿಯಲ್ಲಿ ದೇವ್ರ ನಿಮ್ಮ ಅನುಮತಿ ಕೊಡ್ತಾಂಥದ್ದು. ಇನ್ನೊಂದು ವಚನ ಹೋಗಿರ್ತೀನಿ, ಯೇಸು ಕ್ರಿಸ್ತ ಹೇಳ್ತಾರೆ ಯೋಹಾನ 16:32 ನೋಡಿ ಸರ್. ಯೋಹಾನ 16:32. ನನ್ನನ್ನು ಒಂಟಿಗನಾಗಿ ಬಿಡೋದಕ್ಕೆ ಕಾಲ ಬರ್ತದೆ. ನೋಡ್ರ, ತಂದೆಯು ನನ್ನ ಸಂಗಡ ಇದ್ದಾರೆ. ಸಾಕ್ಬಿಟ್ರೆ ಈಗ ಕಾಲ ಬಂದಿದೆ ಅಂತ ಹೇಳ್ತಾರೆ. ನೋಡ್ಬೇಕಾದ್ರೆ ಇದುವರೆಗೂ ಬರ್ತದೆ ಅಂತ ಕಾಲ ಇವಾಗ ಏನಾಯ್ತು ಅಲ್ಲಿ ಬರೋದಕ್ಕೆ ಶುರು ಆಯ್ತು. ಅದು ನೋಡ್ಬೇಕಾದ್ರೆ ನಮ್ಮ ಲೈಫಲ್ಲಿ ಅನೇಕ ಒಂದು ಟ್ರಯಲ್ಸ್ ಇರ್ತಾರೆ ಈ ಟೈಮಲ್ಲಿ ಅಲ್ವರ. ಯಾರ್ಯಾರಿಗೆ ಯಾವ ರೀತಿ ಟ್ರಯಲ್ಸ್ ಇರ್ತಾರೆ ಅಂತಂದ್ಬಿಟ್ಟು ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರೋದು. ನೋಡ್ಬೇಕಾದ್ರೆ ನಾವು ತುಂಬ ವರ್ಡ್ಲಿ ಆಗಿ ವರ್ಡ್ಲಿ ಕಾರ್ಯದಲ್ಲಿ ಬಿದ್ದಿತ್ತು ಅಂತಂದರೆ, ಮುಳುಗಿತ್ತು ಅಂದರೆ ನಮ್ಗೆ ಯಾವ ಥರ ಶೋಧನೆ ಇರ್ತದೆ?
ಅದು ಒಳ್ಳೆ ಶೋಧನೆಗಳು ಇರ್ತಾರೆ ಅದರ. ಅರೆ ದೇವರ ಒಂದು ಸೇವೆಯಲ್ಲಿ, ದೇವರ ಒಂದು ಮಾರ್ಗದಲ್ಲಿ ಅಥವಾ ದೇವರ ಒಂದು ಧ್ಯಾನದಲ್ಲಿ ಬಿದ್ದಿದ್ದ ಇದ್ದ ನೋಡಿ ಇದ್ದ ಅಂತಂದ್ರೆ ನಮ್ಗೆ ಯಾವ ರೀತಿ ಶೋಧನೆ ಬರ್ತಾ ಅಂತಂದ್ರೆ ಆ ಒಂದು ರೀತಿಯಲ್ಲಿ ಸಂಬಂಧವಾಗಿರುವಂತಹ ಶೋಧನೆಗಳು ಬರ್ತಾ ಇದ್ರೆ ನೋಡ್ಬೇಕ್ರೆ ಈ ಶೋಧನೆಗಳಲ್ಲಿ ನಾವು ಯಾವ ರೀತಿ ಒಂದು ಈಡ್ಪಡ್ತೀರಿ ಅದ್ರ ಮೇಲೆ ಏನಾಗ್ತದೆ ನಮ್ದು ಅನೇಕ ಒಂದು ಪ್ರತಿಫಲಗಳು ಇದಾಗ್ತದೆ. ಅದೇ ನೋಡ್ಬೇಕ್ರೆ ನಾವು ಲೋಕದಲ್ಲಿ ಬಿದ್ದಿರ್ಬೇಕು, ಲೋಕದಲ್ಲಿ ಈ ಶೋಧನೆಗಳು ಇತ್ತಂತಂದ್ರೆ ಆ ಲೋಕದಲ್ಲೇ ಮುಳುಗೋದಿಕ್ಕೆ ಏನಾಗ್ತದೆ ಇನ್ನ ಅದಕ್ಕೆ ಹೋಗೋ ಸಾಧ್ಯತೆಗಳಿದೆ. ಅದು ನೋಡ್ಬೇಕು ದೇವರ ಮಾರ್ಗದಲ್ಲಿ ದೇವರ ಧ್ಯಾನದಲ್ಲಿ ಇರ್ಬೇಕಾದ್ರೆ ಈ ತರ ಒಂದು ಶೋಧನೆ ಬರೋದಂತ ಅಂತಂದ್ರೆ ಇನ್ನ ದೇವರಕ್ಕೆ ಹತ್ರವಾಗಿ ಬರೋದಕ್ಕೆ ಏನಾಗ್ತದೆ ಒಂದು ಚಾನ್ಸಸ್ ಇರ್ತಾರೆ. ಅದು ನೋಡ್ಬೇಕಾದ್ರೆ ಬಿತ್ತವನ ಸಮಯದಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ ಅದರ ಒಂದು ಗಿಡ ಎಲ್ಲಿ ಬಿತ್ತು ಅಂದ್ರೆ ಮುಳ್ಳುಗಳ ನಡುವೆ ಏನಂತಾರೆ ಬೆಳೆಯೋದಕ್ಕೆ ಶುರು ಆಯ್ತಂತೆ ಅದರ ಅದು ಚೆನ್ನಾಗಿ ಬೆಳೀತಾ ಇದಂತೆ. ಅದು ಮುಳ್ಳುಗಳು ಏನ್ ಮಾಡ್ತಂತೆ ಅಲ್ಲಿ ಅಲ್ಲಿ ಬೆಳೆಯೋದಕ್ಕೆ ಬಿಡ್ಲು ಅಂತ ನೋಡ್ಬೇಕು. ಅದೇನಂತಾರೆ ಲೋಕದ ಚಿಂತೆಗಳು ಅಂತ ಹೇಳ್ತಾರೆ, ಪ್ರಪಂಚದ ಚಿಂತೆಗಳು ಆಸೆಗಳು ಅದರ ನೋಡ್ಬೇಕ್ರೆ ಇವೇನ್ ಮಾಡ್ತಾರೆ ಅವನ್ನ ತಡೆಗಟ್ಟಿಸ್ಬಿಟ್ಟು. ಅದು ನೋಡ್ಬೇಕ್ರೆ ಅದು ವಿಶೇಷವಾಗಿ ಈ ಒಂದು ಟೈಮಲ್ಲಿ ಕೂಡ ಇರ್ತಾರೆ ಅದರ ಹೆಂಗಿರ್ತಾರೆ ಅಂತಂದ್ರೆ ಕ್ರಿಸ್ತನಿಗೆ ಹತ್ರವಾಗಿರೋರು ಕ್ರಿಸ್ತನಿಗೆ ಹತ್ರವಾಗಿರ್ಬೇಕು, ಕ್ರಿಸ್ತನ್ಗೆ ದೂರವಾಗಿರೋ ಏನಬೇಕು ಇನ್ನೂ ಅಧಿಕವಾಗಿ ದೂರ ಆಗಬೇಕು. ಆ ಥರ ಏನು ಮಾಡ್ತಾರೆ ಆ ಥರ ಒಂದು ಟ್ರಯಲ್ಸ್ ಅಂತ ಹೇಳ್ತಾರೆ. ಅದೇ ನೋಡ್ಬೇಕ್ರೆ ನೋಡಿ ಇಲ್ಲಿ ಪೀಟ್ರಿಗೂ ಬಂತು ಟ್ರಯಲ್ಸು, ಆಮೇಲೆ ಯೂದಾಸ್ಗೂ ಬಂತು. ಅಂದ್ರೆ ಪೀಟ್ರ್ ಏನು ಮಾಡಿದ್ರು, ಪೀಟ್ರ್ ಯೇಸು ಕ್ರಿಸ್ತನ ಹತ್ರ ಬಂದರು ಅಂದ್ರೆ, ಆದರೆ ಯೂದಾಸ್ ಏನು ಮಾಡೋದು ಅಂದರೆ ಯೇಸು ಕ್ರಿಸ್ತನಿಗೆ ದೂರ ಹೋದ್ರು. ಅದೇ ನೋಡ್ಬೇಕ್ರೆ ಇದರಲ್ಲಿ ನಾವೇನು ಪಾಠ ಕಲಿಬೇಕು ಅನ್ನೋ ಯೋಚನೆ ಮಾಡ್ಬೇಕಂದ್ರೆ ಈ ಶೋಧನೆ ಟೈಮಲ್ಲಿ ನಾವು ಏನಂತಾರೆ ಯೇಸು ಕ್ರಿಸ್ತನ ಚೆನ್ನಾಗಿ ಗೊತ್ತಾಗ್ಬಿಡ್ತು ಈ ಶೋಧನೆ ಬರ್ತಾನೆ. ಅದಕ್ಕೆ ಯೇಸು ಕ್ರಿಸ್ತನ ಹೇಳ್ತಾರೆ ಶಿಷ್ಯನಿಗೆ ಎಚ್ಚರಿಕೆ ಏನು ಮಾಡಿ ನೀವು ಪ್ರಾರ್ಥಿಸಿರಿ ಅಂತ ಅಂದ್ಬಿಟ್ಟು. ಅದೇ ಶಿಷ್ಯನ ಏನು ಮಾಡ್ತಾ ಇದ್ರು, ಚೆನ್ನಾಗಿ ನಿದ್ದೆ ಮಾಡ್ತೀರಿ. ಇವಾಗ ನಮಗೂ ಅದೇ ಬಿಟ್ಟಿರೋದು ಅಂದ್ರೆ ನಾವು ಚೆನ್ನಾಗಿ ನಿದ್ದೆ ಮಾಡ್ತೀರಾ, ಯಾರು ಅಪೋಸ್ತಲ್ಸ್ಗಳ್ತಾರ ಅಂದ್ರ, ಅಥವಾ ಯೇಸು ಕ್ರಿಸ್ತನ ಥರ ಎಚ್ಚರಿಕೆ ಆಗಿರ್ತಾರೆ. ಯೇಸು ಕ್ರಿಸ್ತನ ಥರ ಎಚ್ಚರಿಕೆ ಆಗಿದ್ರೆ ನೆಕ್ಸ್ಟ್ ಬರೋಂಥ ಒಂದು ಶೋಧನೆಗಳಿಗೆ ನಾವೇನಾಗ್ಬೋದು ಬಲ ಪಡಿಸ್ಬೋದು. ಅದರ ಕ್ಯಾನ್ ವಿ ಕ್ಯಾನ್ ಬಿ ಸ್ಟ್ರೆಂಥನ್ಡ್ ಅದರ. ಇಲ್ಲ ಅಪೋಸ್ತಲ್ಸ್ ಥರ ನಿದ್ದೆ ಮಾಡ್ಬಿಟ್ಟ ಅಂದ್ರೆ ಏನಾಯ್ತದೆ, ಅಪೋಸ್ತಲ್ಸ್ ಥರ ನಿದ್ದೆ ಮಾಡಿದ್ರೆ ಕರೆಕ್ಟಾಗಿ ಆ ಶೋಧನೆ ಬರೋ ಟೈಮಲ್ಲಿ ಏನಾಗ್ಬಿಡ್ತೀರಿ, ಬೀಳೋಂಥ ಸಾಧ್ಯತೆಗಳು ಇರ್ತದೆ. ಅದೇ ನೋಡ್ಬೇಕ್ರೆ ವಿಶೇಷವಾಗಿರೋಂಥ ಒಂದು ಟ್ರಯಲ್ಸ್ ಇರ್ತಾರೆ. ಅದೇ ನೋಡ್ಬೇಕ್ರೆ ಯೇಸು ಕ್ರಿಸ್ತನ ಜೀವನ ನೋಡಿದ್ದೀನಿ, ಈ ಪಾಸ್ ಔಟ್ ಟೈಮಲ್ಲಿ ಭಯಂಕರ ಟ್ರಯಲ್ಸು. ಎಕ್ಸಾಂಪಲ್ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಏನು ಮಾಡ್ತಾರೆ, 70 ಜನ ಶಿಷ್ಯನರು ಏನು ಮಾಡ್ತಾರೆ ಅದರ ಆರಿಸ್ಕೊಂತಾರ, 70 ಜನ ಆರಿಸ್ಕೊಂಡು ಇಬ್ಬಿಬ್ರಾಗ ಏನು ಮಾಡ್ತಾರೆ ಅದ್ಭುತ ಮರ ಕಳಿಸ್ತಾರೆ ಅದರ. ಸೊ ಎಲ್ಲ ಅದ್ಭುತ ಮಾಡ್ಕೊಂಡು ಏನು ಮಾಡ್ತಾರೆ, ಯೇಸು ಕ್ರಿಸ್ತ ಒಳ್ಳೆ ರಿಪೋರ್ಟ್ ತಂದುಕೊಡ್ತಾರೆ ಅದರ. ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ನೋಡಪ್ಪ ನಾನೇ ಒಂದು ರೊಟ್ಟಿ, ನನ್ನ ತಿಂದರೆ ಇದ್ರೆ ನನ್ನ ದೇಹನೇ ರೊಟ್ಟಿ, ನನ್ನನ್ನು ತಿಂದರೆ ಇದ್ರೆ ನಿಮಗೇನಿಲ್ಲ ಜೀವ ಇಲ್ಲ ಅಂತ ಹೇಳ್ತಾರೆ. ಅದರ ಇಸ್ರೇಲ್ಗಳು ಹರಣದಲ್ಲಿ ಮನ್ನಾನ್ ತಿಂದರು ಅದರ, ಆ ಮನ್ನಾನ್ ತಿಂದೇ ಸತ್ತೋದ್ರು ಅದರ. ಅದ್ರೆ ನಾನು ಕೊಡೋಂಥ ಮನ್ನಾ ತಿಂದರೆ ನೀವು ಹೆಂಗೆ ಅಲ್ಲ ಯಾವತ್ತು ಸಾಯೋದಿಲ್ಲ, ಆ ಮನ್ನ ನಾನೇ ಆ ರೊಟ್ಟಿ ನಾನೇ ಅಂತ ಹೇಳ್ತಾರೆ. ಅದರ ಇವ್ರಿಗೆ ಆಶ್ಚರ್ಯ ಆಗ್ಬಿಡ್ತಾರೆ, ಇದೇನಪ್ಪ ಇದು ಮನುಷ್ಯ ಇವನ್ನ ತಿನ್ಬೇಕು ಅಂತ ಹೇಳ್ತಾರಲ್ಲ ಅಂದ್ಬಿಟ್ಟು. ಅದರ ಆಮೇಲೆ ನೆಕ್ಸ್ಟ್ ಯೇಸು ಕ್ರಿಸ್ತ ಹೇಳ್ತಾರೆ, ನನ್ನ ಒಂದು ರಕ್ತ ಕುಡಿದಿದ್ರೆ ನಿಮಗೇನಿಲ್ಲ ಜೀವ ಇಲ್ಲ ಅಂತ ಹೇಳ್ತಾರಲ್ಲ. ಇವ್ ಅವಾಗ ಏನಾಗ್ಬಿಡ್ತಾರೆ ಆ 70 ಜನಕ್ಕೆ ತುಂಬ ಆಶ್ಚರ್ಯ ಆಗ್ಬಿಡ್ತಾರೆ, ಇದೇನಪ್ಪ ಯೇಸು ಕ್ರಿಸ್ತ ನೋಡಿದ್ರೆ ಇವ್ರು ಮಾಂಸ ತಿನ್ಬೇಕು ಅಂತ ಹೇಳ್ತಾರೆ, ರಕ್ತ ಕುಡಿಬೇಕು ಅಂತ ಹೇಳ್ತಾರೆ ಅಂತ ಏನಾಗ್ಬಿಡ್ತಾರೆ, ತುಂಬ ಡಿಸ್ಕರೇಜ್ ಆಗಿ ಹೋಗೇ ಬಿಡ್ತಾರೆ. ಅದರ ಏನಕ್ಕೆ ಹೋಗ್ಬಿಟ್ರ, ಇವ್ರು ಮಾಂಸ ತಿನ್ಬೇಕು ರಕ್ತ ಕುಡಿಬೇಕು ಅಂದರೆ ಎಸ್ಪೆಷಲಿ ಧರ್ಮಶಾಸ್ತ್ರದಲ್ಲಿ ಇವೆಲ್ಲ ಏನಂತಾರೆ ವಿರುದ್ಧವಾಗಿರೋದು. ಫಸ್ಟ್ ಆಫ್ ಆಲ್ ರಕ್ತ ನಿಮ್ಮ ಹೋಗ್ಬಿಡ್ದ, ತಿನ್ಲೇಬಾರ್ದು ಇವ್ರು ಕುಡಿಬೇಡ ಅಂತ ಅಂತಾರಲ್ಲ ಅಂದ್ರೆ ಇವ್ರಿಗೆ ಏನ್ಬಿಡ್ತ ಇವ್ರಂತರ ಅಫೆಂಡ್ ಆಗ್ಬಿಡ್ತಾರೆ. ನೋಡ್ಬೇಕಾರೆ ಏನು ಮಾಡ್ತಾರೆ, ಯೇಸು ಕ್ರಿಸ್ತನ ಬಿಟ್ಟೆ ಹೋಗ್ಬಿಡ್ದು. ಇದು ಯಾವ ಟೈಮಲ್ಲಿ ಇದ್ದಾರೆ, ಪಾಸ್ ಓವರ್ ಟೈಮಲ್ಲಿ ಅದರ. ನೋಡ್ಬೇಕಾರೆ ಆ ಒಂದು ರೊಟ್ಟಿ ಮತ್ತೆ ದ್ರಾಕ್ಷಿ ರಸದ ಒಂದು ಇದು ಆಚರಣೆ ಮಾಡೋಂಥ ಟೈಮಲ್ಲಿ ಏನಾಗಿದ್ದು ಇದು ನಡೆದಿರೋಂಥ ಘಟನೆ ನೋಡ್ಬೇಕಾರೆ 70 ಜನ ಏನಾಗ್ಬಿಡ್ತಾರೆ ಹೋಗ್ಬಿಡ್ತಾರೆ. ಅವಾಗ ಯೇಸು ಕ್ರಿಸ್ತ ಏನು ಮಾಡ್ತಾರೆ, 12 ಜನ ಕಡೆ ತಿರ್ಬಿಟ್ಟು ಏನಪ್ಪ ನೀವು ಹೋಗ್ತೀರಾ ಅಂತ ಏನು ಮಾಡ್ತಾರೆ, ಅವಾಗ ಕೇಳ್ತಾರೆ. ಅವಾಗ ಪೇತ್ರ ಹೇಳ್ತಾರೆ, ನೀವು ನಿಮ್ಮ ಹತ್ರನೇ ಯು ಹ್ಯಾವ್ ದ ವರ್ಡ್ಸ್ ಆಫ್ ಎಟರ್ನಲ್ ಲೈಫ್ ಅದರ. ನೋಡ್ಬೇಕು ಜೀವಕರ ವಾಕ್ಯ ನಿಮ್ಮ ಹತ್ರ ಇರೋದು, ನಿಮ್ಮ ಬಿಟ್ಟೆಲ್ಲ ಹೋಗಲಿ ಅಂತಂದ್ಬಿಟ್ಟು. ಅದರ ಆ ರೀತಿ ನೋಡ್ಬೇಕಾದ್ರೆ ಈ ಒಂದು ಸ್ಪೆಷಲ್ ಟ್ರಯಲ್ಸ್ ಅದರ, 70 ಜನ ಬಿಟ್ಟೋಗೋ ರೀತಿಲಿ ನಮ್ಗೆ ಕೂಡ ಏನಂತಾರೆ ಒಂದು ಟ್ರಯಲ್ಸ್ ಅದರ. ಇನ್ನೊಂದು ನೋಡಿ ಅಂತೀನಿ, ಯೇಸು ಕ್ರಿಸ್ತ ಈ ಟೈಮಲ್ಲಿ ಹೆಂಗಿತ್ತಂತೆ ಟ್ರಯಲ್ಸು. ಮ್ಯಾಥ್ಯೂ 26:38 ನೋಡಿ, ಮತ್ತೆಯ 26:38 ನೋಡ್ರ, ನನ್ನ ಪ್ರಾಣವು ಏನಂತೆ ಸಾಯುವಷ್ಟು ದುಃಖಕ್ಕೆ ಏನಾಗಿದೆ ಅಂತೆ ಒಳಗಾಗಿದೆ. ನೋಡ್ರ ಯೇಸು ಕ್ರಿಸ್ತನ ಅಷ್ಟೊಂದು ದುಃಖ ಅಂತೆ. ಅದರ ಇನ್ನೊಂದು ಕಡೆ ಹೇಳ್ತಾರೆ ಅಂದ್ರ, ನಾನು ಅದನ್ನ ಆ ಒಂದು ಪಾನ ಪಾತ್ರನ ಕುಡಿಯುವ ತನಕ ಏನಾಗಿದೆ ಬೋಲು ಇಕ್ಕಟ್ಟು ಎಲ್ಲೋ ಬಿಕ್ಕಟ್ಟಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಆ ದೇಶತನ ಸಂಪೂರ್ಣ ಮುಗಿಸೋ ತನಕ ಎಷ್ಟೋ ಕಷ್ಟದಲ್ಲಿ ಇದ್ದೀನಿ ಅಂತಂದ್ಬಿಟ್ಟು. ಅದರ ಆ ರೀತಿಯ ಒಂದು ಟ್ರಯಲ್ಸ್ ಅದರ ಯೇಸು ಕ್ರಿಸ್ತನಿಗೆ ಯಾವ ರೀತಿ ನೋಡಿರ್ತೀನಿ ಅಂದ್ರ, ಎಷ್ಟು ಕಷ್ಟ ಅದರ, ಭಯಂಕರ ದುಃಖವಾಗಿರೋಂಥ ಒಂದು ಸಂದರ್ಭ ಅಂತೆ ಅದರ. ಇನ್ನೊಂದು ಕಡೆ ಹೇಳ್ತಾರೆ ಅಂತ ಹೇಳಿದೀನಿ, ಪೀಟರ್ ಬಂದ್ಬಿಟ್ಟು ಏನು ಮಾಡ್ತಾರೆ ಈ ಟೈಮಲ್ಲಿ ನೋಡ್ಬೇಕ್ರೆ, ಯೇಸು ಕ್ರಿಸ್ತ ನಾನು ಅವ್ರು ಸಾಯ್ಬೇಕು ಅಂತ ಹೇಳ್ತಾರೆ ಅದರ. ಎಲ್ಲಿ ಎರಸ್ರಮ್ಗೆ ಹೋಗ್ಬಿಟ್ಟು ಯಾಜಕರಿಂದ ಮತ್ತು ಫರಿಸರ್ ಸರ್ವಿಸರಿಂದ ನನಗೆ ಬಲು ಹಿಂಸೆಗಳನ್ನ ಅನುಭವಿಸ್ಬಿಟ್ಟು ನಾನು ಸಾಯ್ಬೇಕು ಅಂತ ಹೇಳ್ಬೇಕಾರೆ, ಪೇತ್ರ ಬಂದ್ಬಿಟ್ಟು ಯೇಸು ಕ್ರಿಸ್ತನ ಕರೆದ್ಬಿಟ್ಟು ಏನು ಹೇಳ್ತಾರೆ, ನೀನು ಹೇಗೋ ಇವೆಲ್ಲ ನಿಮಗೆ ಸಂಭವಿಸ್ಬೋದು ನೋಡಿರ್ತೀನಿ. ಮ್ಯಾಥ್ಯೂ 16 ಚಾಪ್ಟರ್ 22 ವರ್ಸ್. ಹ್ಞೂ ಹ್ಞೂ
ನೋಡ್ರ ದೇವರು ನಿನ್ನ ಕಾಯಲಿ ನೋಡ್ರ ನೀನ್ ಎಂದಿಗೂ ಈ ತರ ನಿನ್ಗೆ ಆಗಬಾರ್ದು ಅಂತ ಏನ್ ಮಾಡ್ತಾ ಅಂದ್ರೆ ಅಲ್ಲಿ ವಿಶೇಷವಾಗಿ ಏನ್ ಮಾಡ್ತಾ ಅಂದ್ರೆ ಯೇಸು ಕ್ರಿಸ್ತನ ಹತ್ರ ಮಾತಾಡಕ್ಕೆ ಶುರು ಮಾಡ್ತಾರೆ ಅಲ್ಲ, ಅದು ಯೇಸು ಕ್ರಿಸ್ತ ಹೆಂಗ್ ಎದುರಿಸ್ತಾರೆ? ನನ್ನ ಮುಂದೆ ನಿಲ್ಲಬೇಡ ನಡೆ ಅಂತ ಮಾಡ್ತಾರೆ, ಅಲ್ಲಿ ಅಲ್ಲೇ ಗದರಿಸ್ಬಿಡ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ನೋಡ ಏನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ಎಂತಾರೆ ವಿಶೇಷವಾಗಿರೋ ಒಂದು ರೀತಿ ಒಂದು ಟ್ರಯಲ್ಸ್ ಅದರ. ಅದು ನೆಕ್ಸ್ಟ್ ಏನಾಗ ನೋಡ್ಬೇಕಾದ್ರೆ ಹದಿನೆಂಟು ಜನ ಅಪೋಸ್ಟಲ್ಸ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸ್ವಲ್ಪ ಎಲ್ಲ ಜಗಳ ಮಾಡಕ್ ಶುರು ಮಾಡ್ತಾ ಇದಾರ. ಓ ನಾನ್ ದೊಡ್ಡನು ನೀನ್ ದೊಡ್ಡನು ಅಂತಂದ್ಬಿಟ್ಟು ಅದರ ಹೋಗೋದಲ್ಲ ವಚನ ಅದಲ್ಲೇ ನೋಡಿ ಹೇಳ್ತಾರೆ. ಆವಾಗ ಏನಂತಾರೆ ಯೇಸು ಕ್ರಿಸ್ತ, ನಿಮ್ಮಲ್ಲಿ ಆ ತರ ಇರಬಾರ್ದು. ಅನ್ಯ ಜನಗದವ್ರು ಏನ್ ಮಾಡ್ತಾರೆ ಈ ತರ ಮಾಡ್ತಾರೆ ಅಲ್ವರ ನೋಡ್ಬೇಕ್ರೆ. ತುಂಬಾ ದೊಡ್ಡವರಾಗಿರೋ ಏನ್ ಮಾಡ್ತಾರೆ ಅವರೇ ಅಲ್ವರ, ಯಾರಂದ್ರೆ ಯಾರು ತುಂಬಾ ಆಳ್ವಿಕೆ ಮಾಡ್ತಾರೆ ಅವರೇ ದೊಡ್ಡವರಾಗಿರೋದು ಅಲ್ವರ. ಅದೇ ನೋಡ್ಬೇಕು, ನಿಮ್ಮನ್ನ ಹತ್ರ ಇರಬಾರ್ದು ಅಲ್ವರ. ದೊಡ್ಡವರಾಗಿರ್ಬೇಕು, ಎನ್ಸೋರು ಏನಾಗಿರ್ಬೇಕು, ಎಲ್ಲರಿಗಿಂತ ಸೇವಕರಾಗಿರ್ಬೇಕು ಅಂತ ಹೇಳ್ತಾರೆ. ನೋಡ್ತೀನಿ ಯೇಸು ಕ್ರಿಸ್ತನಿಗೆ ಯಾವ ತರ ಟೆನ್ಷನ್ ಇದೆ ಅಂತಂದ್ರೆ, ಇವ್ರು ಹೋಗ್ಬಿಟ್ಟೆ ಅಂತಾರೆ ಒಂದು ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಕೊಡ ಅಂತ ಒಂದು ಮೈಂಡ್ ಅಲ್ಲಿ ಇದ್ದಾರೆ. ಆದ್ರೆ ಶಿಷ್ಯನ್ಗಳು ನೋಡಿ ಯಾವ ತರ ಜಗಳಾಟ ಅಂತಂದ್ರೆ, ಅಯ್ಯೋ ನೀವು ಸಾಯ್ಬಾರ್ದು, ಅಯ್ಯೋ ನಾವು ದೊಡ್ಡವರಾಗಬೇಕು, ನೀವು ದೊಡ್ಡವರಾಗಬೇಕು, ನಮ್ಮ ಲೆಫ್ಟ್ ಹ್ಯಾಂಡ್ ಕೊಪ್ಪಿ ರೈಟ್ ಹ್ಯಾಂಡ್ ಕೊಪ್ಪಿ ಅಂತ ಏನ್ ಮಾಡ್ತಂತೆ, ಅಲ್ಲಿ ಜಗಳ ಮಾಡಕ್ ಶುರು ಮಾಡೋ ಅಂತಂದ್ರೆ. ಯೇಸು ಕ್ರಿಸ್ತ ಒಂದು ಕಂಫರ್ಟ್ ಮಾಡೋ ಅಂತ ಸಿಚುವೇಶನ್ ಅಲ್ಲಿ ಹೋಗ್ಬಿಟ್ಟು, ಯೇಸು ಕ್ರಿಸ್ತನಿಗೆ ಒಂದು ಸಮಾಧಾನ ರೀತಿಯಲ್ಲಿ ಇರೋದ್ಬಿಟ್ಟು ಇವ್ರೇನ್ ಮಾಡ್ತಾರಂತೆ ಅದರ, ಇವ್ರು ನೋಡಿ ಇವರೆಲ್ಲ ಜಗಳ ಮಾಡ್ಕೊಂಡು ಕೂತಾರಂತೆ. ನೋಡಿ ಅದೇ ನೋಡ್ಬೇಕಾದ್ರೆ ಇವನ್ ಯೇಸು ಕ್ರಿಸ್ತ ಹೇಳ್ತಾರ ಗಾರ್ಡನ್ ಗೆಸ್ಟ್ ಪ್ರೇಯರ್ ಮಾಡ್ಬೇಕಾರೆ, ಏನಪ್ಪ ನನ್ನ ಸಂಗಡ ಒನ್ ಅವರ್ ಕೂಡ ಏನ್ ಮಾಡ್ಕಲ್ಲ ನೀವು, ಎಚ್ಚರ ಇಡಕ್ಕಾಗಲ್ವಾ ಅದರ, ಎಷ್ಟು ವರ್ಷ ಇದ್ದೀರಾ ಅದರ, ನಾನು ಇಷ್ಟು ಕೂಡ ಅರ್ಥ ಮಾಡ್ಕೊಂಡೆ. ಒನ್ ಅವರ್ ಹತ್ರ ಮೂರ್ ಸತಿ ಏನ್ ಮಾಡ್ತಾರೆ, ಬಂದು ಬಂದು ಹೋಗ್ತಾರೆ. ನೋಡ್ಬೇಕಾರೆ ಈ ತರ ಒಂದಿರ ಒಂದು ಸ್ಪೆಷಲ್ ಆಗಿರೋ ಒಂದು ಟ್ರಯಲ್ಸ್ ಸೀಸನ್ ಅದರ. ಅದೇ ನೋಡ್ಬೇಕಾರೆ ಆ ಗಾರ್ಡನ್ ಆಫ್ ಗೆಸೆಮನೆಯಲ್ಲಿ ಯೇಸು ಕ್ರಿಸ್ತ ಅಂತ ಪ್ರಯತ್ನ ಮಾಡ್ತಾರೆ, ದೇವರೇ ಸಾಧ್ಯವಾದ್ರೆ ಏನಾಗ್ಲಿ ಈ ಪಾತ್ರೆ ನನ್ನಿಂದ ತೊಲ್ಗೋಗಲಿ ಅಂತ ಹೇಳ್ತಾರೆ. ಅಂದ್ರೆ ಆ ತರ ಒಂದು ಎಂತಾರೆ ಮನಸ್ಸಿಗೆ ಭಯಂಕರ ದುಃಖವಾಗಿರೋಂತ ಒಂದು ಸಿಚುವೇಶನ್ ಅದರ. ಅದಕ್ಕೆ ನೋಡ್ಬೇಕಾರೆ ಯೇಸು ಕ್ರಿಸ್ತ ಗಾರ್ಡನ್ ಆಫ್ ಗೆಸೆಮನೆಯಲ್ಲಿ ಏನಕ್ಕೆ ಪ್ರಾರ್ಥನೆ ಮಾಡಿದ್ದು, ನನ್ನ ಈ ಪಾತ್ರೆ ಸಾಧ್ಯವಾದ್ರಿಂದ ತೊಲ್ಗೋಗಲಿ ಅಂದ್ಬಿಟ್ಟು. ಏನಿದೆ ಪಾತ್ರೆ ಅದರ? ಕಷ್ಟ ಸಂಕಟಗಳು ಅದರ, ಪರಿಸರದಿಂದ ಬರುವಂತ ಒಂದು ಟ್ರಯಲ್ಸ್. ಆ ಟ್ರಯಲ್ಸಿಂದ ನನ್ಗೆ ಏನ್ ಮಾಡಿ ತಪ್ಪಿಸ್ಕೊಂಡಕ್ಕೆ ನನಗೆ ಅಂತಾರೆ ಸಾಧ್ಯವಾದ್ರೆ ಇದು ಹೋಗ್ಬಿಡ್ಲಿ ಅಂತ ಹೇಳ್ತಾರೆ ಯೇಸು ಕ್ರಿಸ್ತ ಅಲ್ವರ. ಹಂಗಿರ್ಬೇಕಾದ್ರೆ ಯೇಸು ಕ್ರಿಸ್ತ ಪೇತ್ರ ನೋಡ್ಬಿಟ್ಟು ಏನಕ್ಕೆ ಗದರಿಸಿದ್ದು, ಹಿಂದೆ ಹೋಗು ಸೇತಾನೆ ಅಂತ. ಸೇತಾನ್ ಇದೇ ತಾನೆ ಡೈಲಾಗ್ ಕೊಡ್ತಿದ್ದ ಸರಿ ಪೇತ್ರು, ಸೇತಾನ್ ಪೇತ್ರ ಮುಖಾಂತರ ಏನ್ ಹೇಳಿದ್ದು, ನೀ ಹೇಗೋ ಸಾಯ್ಬಾರ್ದು, ನಿಂಗೆ ಇವೆಲ್ಲ ನಿಂಗೆ ಏನು ಮಾಡ್ದು ಸಂಭವಿಸ್ಬಾರ್ದು, ದೇವ್ರು ನಿನ್ನ ಕಾಯಿಲಿ ಅಂತಂದ್ಬಿಟ್ಟು. ಕರೆಕ್ಟಾ? ಹಂಗಾರೆ ಏನು ಇವೆಲ್ಲ ನೀನು ಹೇಳಿದ್ಯಲ್ಲ ನಿನ್ ಕಷ್ಟ ಸಂಕಟಗಳ ಬರ್ತಾರೆ ನಿನ್ನ ಸಾಯಿಸ್ತಾರೆ ಅಂದ್ಬಿಟ್ಟು, ಇವೆಲ್ಲ ನಿಂಗೆ ಏನಾಗ್ಬಿಡ್ದು, ಇವೆಲ್ಲ ಯಾವುದು ಬರಬಾರ್ದು ಅಂತಂದ್ಬಿಟ್ಟು. ಆಗ ಪೇತ್ರ ಹೇಳಿದ ತಕ್ಷಣ ಪೇತ್ರ ಯಾಕೆ ಯೇಸು ಕ್ರಿಸ್ತ ಸೇತಾನ ಅಂತ ಬಯ್ಯೋದು? ಮತ್ತೆ ಗಾರ್ಡನ್ ಆಫ್ ಗೆಸೆಮನೆಯಲ್ಲಿ ಏನಕ್ಕೆ ಹಿಂಗೆ ಪ್ರಾರ್ಥನೆ ಮಾಡಿದ್ವಿ ಇವರು? ಹಂಗಾರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಯೇಸು ಕ್ರಿಸ್ತ ಏನಕ್ಕೆ ಪ್ರಾರ್ಥನೆ ಮಾಡೋದು ಅಂತ ಫಸ್ಟ್ ಆಫ್ ಆಲ್ ಹುಡುಕ್ಬೇಕು. ಕರೆಕ್ಟಾ? ಹಂಗೆ ಯೇಸು ಕ್ರಿಸ್ತನಿಗೆ ಮರಣದ ಭಯ ಇತ್ತ ನೋಡ್ಬೇಕಾರೆ, ಯೇಸು ಕ್ರಿಸ್ತನಿಗೆ ಮರಣದ ಭಯನೇ ಇಲ್ಲ. ಅವನು ವಚನ ಇದೆ ನೋಡಿರ್ತೀನಿ, ಲೂಕಲ್ಲಿ ಬರ್ತದೆ. ಯೇಸು ಕ್ರಿಸ್ತು ಅವರು ಎದೆ ಬಗ್ಗಿ ಯೆರೂಸಲೇಮ್ ಕಡೆ ಹೋದ್ರಂತೆ ಸಾಯೋದಕ್ಕೆ ಸಿದ್ಧವಾಗಿ. ಮಾರ್ಕು 10:32 ನೋಡಿ, ಮಾರ್ಕು 10 chapter. ಅವರು ಯೆರೂಸಲೇಮಿನ ದಾರಿಯನ್ನು ಹಿಡಿದು ಹೋಗುತ್ತಿರುವಾಗ ಯೇಸು ಅವರ ಮುಂದೆ ಮುಂದೆ ಹೋಗುತ್ತಿದ್ದನು. ಅವರು ನೋಡಿ ಬೆರಗಾದರು. ಅವ್ರು ನೋಡಿ ಏನ್ ಮಾಡಂತೆ, ಬೆರಗಾದಂತೆ. ಯೇಸು ಕ್ರಿಸ್ತ ಮುಂದೆ ಮುಂದೆ ಹೋಗ್ತಾ ಇದ್ರಂತೆ. ಜೀಸಸ್ ವೆಂಟ್ ಬಿಫೋರ್ ದೆಮ್ ಅಂತೆ ಅದರ. ಅಂಡ್ ದೇ ವೇರ್ ಇನ್ ದ ವೇ ಗೋಯಿಂಗ್ ಅಪ್ ಟು ಜೆರೂಸಲೇಮ್ ಅಂಡ್ ಜೀಸಸ್ ವೆಂಟ್ ಬಿಫೋರ್ ದೆಮ್ ಅಂಡ್ ದೇ ವೇರ್ ಆಲ್ ಅಮೇಸ್ಡ್. ಹಿಂದೆ ಬರೋರು ಭಯ ಪಡೋರ ಅಂತ. ಹಂಗಾರೆ ಯೇಸು ಕ್ರಿಸ್ತ ಎಷ್ಟು ವೇಗವಾಗಿ ಹೋಗಿರ್ಬೇಕು, ಇಮ್ಯಾಜಿನ್ ಮಾಡ್ರಿ, ಫಾಸ್ಟ್ ಆಗಿ ಹೋಗ್ತಾ ಇರ್ತಾರೆ ಅಲ್ವರ. ಏನಕ್ಕೆ ಈ ಫಾಸ್ಟ್ ಆಗಿ ಹೋಗಿದ್ದ? ಓದಿ ಮುಂದಕ್ಕೆ ಅಂತೀರಿ. ಆಗ ಆತನು ತನ್ನ 12 ಮಂದಿ ಶಿಷ್ಯರನ್ನು ತಿರುಗಿ ಕರಕೊಂಡು ಮುಂದೆ ತನಗಾಗುವುದನ್ನು ಹೇಳುವುದಕ್ಕೆ ತೊಡಗಿ. ಶಿಷ್ಯನಗಳನ್ನ ಇಂದೇನೇ ಇದ್ರು, ಅವನು ಕರೆಸ್ತಾರೆ ಬರಪ್ಪ ಅಂತಂದ್ಬಿಟ್ಟು. ಫಾಸ್ಟ್ ಆಗಿ ನೀವು ಜೊತೆಗೆ ಬನ್ನಿ ಅಂದ್ಬಿಟ್ಟು ಏನ್ ಹೇಳ್ತಾರೆ, ಪಕ್ಕದಲ್ಲಿ ಕರ್ಸ್ಕೊಂಡ್ಬಿಟ್ಟ. ಮುಂದೆ ಏನಾಗ್ಬೇಕಾದಂತ ಒಂದು ಸನ್ನಿವೇಶಗಳನ್ನ ಅವ್ರಿಗೆ ಏನ್ ಮಾಡ್ತಾರೆ ತಿಳಿಸೋದಿಕ್ಕೆ ಶುರು ಮಾಡ್ತಾರೆ. ತೊಡಗಿ ಅವರಿಗೆ, ನೋಡಿರಿ ನಾವು ಯೆರೂಸಲೇಮಿಗೆ ಹೋಗುತ್ತಾ ಇದ್ದೇವೆ ಮತ್ತು ಮನುಷ್ಯ ಕುಮಾರನನ್ನು ಮಹಾಯಾಜಕರ ಮತ್ತು ಶಾಸ್ತ್ರಿಗಳ ಕೈಗೆ ಇಡಕೊಡುವರು. ಅವರು ಅವನಿಗೆ ಮರಣದಂಡನೆಯನ್ನು ವಿಧಿಸಿ ಅವನನ್ನು ಅನ್ಯರ ಕೈಗೆ ಒಪ್ಪಿಸುವರು. ಇವರು ಅವನನ್ನು ಪರಿಹಾಸ್ಯ ಮಾಡುವರು, ಅವನ ಮೇಲೆ ಉಗುಳುವರು, ಅವನನ್ನು ಕೊರಡೆಗಳಿಂದ ಹೊಡೆಯುವರು. ನೋಡ್ರ ಯೇಸು ಕ್ರಿಸ್ತಗೆ ಎಲ್ಲ ಕ್ಲಿಯರ್ ಫಸ್ಟ್ ಆಗಿ ಗೊತ್ತಾಗ್ಬಿಡ್ತಾರೆ. ಏನ್ ಮಾಡ್ತಾರೆ, ಅವ್ರಿಗೆ ಕೊರಡೆಗಳಿಂದ ಹೊಡೆಸ್ತಾರೆ, ಅವ್ರಿಗೆ ಉಗುಳುವರು, ಆಮೇಲೆ ಕೊಂದು ಹಾಕುವರು. ನೋಡ್ರ ಕೊಂದು ಹಾಕುವರು. ಅವರು 3 ದಿನದ ಮೇಲೆ ಜೀವಿತನಾಗಿ
ಅಲ್ವರಾ, ಯೇಸು ಕ್ರಿಸ್ತನಿಗೆಲ್ಲ ಚೆನ್ನಾಗಿ ಗೊತ್ತಿತ್ತು, ಇವರಿಗೆಲ್ಲ ಹಿಂಸೆ ಕೊಡ್ತಾ ಮಾಡಂಗ್ರಿ. ಯೇಸು ಕ್ರಿಸ್ತು ಇದಕ್ಕಾಗಿ ಪ್ರಾರ್ಥನೆ ಮಾಡಿದ್ರ, ದೇವರೇ ಸಾಧ್ಯವಾದ ಈ ಪಾತ್ರ ಇಂದ ತೊಲಗೋಗ್ಲಿ ಅಂತ ಬಿಟ್ಟು ಇದಕ್ಕೆ ಪಾತ್ರ ಮಾಡ್ದ? ಯೋಚನೆ ಮಾಡ್ರಿ, ಖಂಡಿತವಾಗೂ ಯೇಸು ಕ್ರಿಸ್ತು ಮರಣಕ್ಕಾಗ್ಲಿ ಅವ್ರು ಬರುವಂತ ಹಿಂಸೆಗಳಿಗಾಗ್ಲಿ ಎದುರು ಯಾವತ್ತು ಪ್ರಾರ್ಥನೆ ಮಾಡಿದಿಲ್ಲ ಅಲ್ವ. ಹಂಗ್ರೆ ಯೇಸು ಕ್ರಿಸ್ತು ಕಣ್ಣೀರು ಸುರಿಸ್ತಾ ಏನಕ್ಕೆ ಪ್ರಾರ್ಥನೆ ಮಾಡಿದ್ದು? ಇದು ಉತ್ತರ ಹೇಳ್ಬಿಟ್ಟಿದೆ ಗೊತ್ತಾ? ಹೆಬ್ರೆಯರ್ ಪುಸ್ತಕದಲ್ಲಿ ಕೊಟ್ಟಿರ್ಕೊಂಡಿರ್ತೀನಿ, ಹೀಬ್ರೂಸ್ ಫಿಫ್ತ್ ಚಾಪ್ಟರ್ ಬನ್ನಿ. ಹೆಬ್ರೆಯರು 5ನೇ ಅಧ್ಯಾಯದಲ್ಲಿ 7ನೇ ವಚನ ಓದಿ ನೋಡೋಣ. ಕಣ್ಣೀರು ಸುರಿಸ್ತಾ ಬಲವಾಗಿ ಕಣ್ಣೀರು ಸುರಿಸ್ತಾ ಪ್ರಾರ್ಥನೆ ವಿಜ್ಞಾಪನೆಗಳೇ ಮಾಡೋಂತಲ್ಲೇ ಸಲ್ಸೋರಂತೆ ಅಲ್ವರ. ನೋಡ್ಬೇಕ್ರೆ ಯೇಸು ಕ್ರಿಸ್ತು ಬಲವಾಗಿ ಕಣ್ಣೀರು ಸುರಿಸ್ತಾ ಯಾವಾಗ ಪ್ರಾರ್ಥನೆ ಮಾಡಿದ್ರೆ? ಇದು ಗಾರ್ಡನ್ ಆಫ್ ಗೆತ್ಸೆಮನೆ ಅಲ್ವರ. ನೋಡ್ಬೇಕ್ರೆ ಕಣ್ಣೀರು ಸುರಿಸ್ತಾ ಯೇಸು ಕ್ರಿಸ್ತು ದೇವತಾ ಪ್ರಾರ್ಥನೆ ಮಾಡ್ತಾರೆ. ಏನಂತ ಪ್ರಾರ್ಥನೆ ಮಾಡ್ತಾರೆ, ಏನಕ್ಕೆ ಪ್ರಾರ್ಥನೆ ಮಾಡ್ತಾರೆ? ಓದಿಂತೀನಿ, ಹಂಗೆ ಮುಂದಕ್ಕೆ ಓದಿ. ಇನ್ನೊಂದ್ಸಿ ಓದಿ ವಚನ. ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಿನ ಭಯಭಕ್ತಿಯ ನಿಮಿತ್ತ ಕೀಳಲ್ಪಟ್ಟನು. ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ಇದಲ್ಲದೆ ಆತನ ಸ್ಥಿತಿ ಮರಣದಿಂದ ಕಾಪಾಡ ಶಕ್ತಿ ಅವನಿಗೆ ಹೇಳ್ಬೋದು. ಎಷ್ಟು ವಚನ ಅದು? ಓದ್ರಿ ಮತ್ತೆ 7 ಅಂತ ಹೇಳಿದ್ ನಾನು. ನೋಡ್ರ ಕಣ್ಣೀರು ಸುತ್ತ ಪ್ರಾರ್ಥನೆ ಮಾಡ್ದಂತ ಅವ್ರ. ಹಂಗಾರೆ ದೇವತರ ಏನಕ್ಕೆ ಪ್ರಾರ್ಥನೆ ಮಾಡೋರೆ? ಮರಣವನ್ನು ತಪ್ಪಿಸೋದಿಕ್ಕೆ ಪ್ರಾರ್ಥನೆ ಮಾಡಿರ್ತಾನೆ ಅದವ್ರ. ಮತ್ತೆ ನೀವೇನು ಬರ್ತಾರೆ ಹಿಂಗೆ ಹೇಳ್ತೀರಾ ಅದವ್ರ? ಯೇಸು ಕ್ರಿಸ್ತು ಯಾವ ಮರಣದ ಬಗ್ಗೆ ಭಯ ಆಯ್ತು? ಎರಡೇ ಮರಣ ಆದಮ್ಗೆ ನೋಡ್ಬೇಕು. ಸ್ಯಾಕ್ರಿಫಿಷಿಯಲ್ ಡೆತ್ಗೆ ಯಾವತ್ತೇನು ಮಾಡಿಲ್ಲ ಅವರು, ಅವ್ರು ಭಯ ಪಡಲಿಲ್ಲ, ಯಾವತ್ತೂ ಅವ್ರು ಇದ್ದಿರಲಿಲ್ಲ ಅಂದ್ರೆ. ಅವ್ರಿಗೆ ಇದ್ದಿದ್ದ ಭಯ ಯಾವ್ದು ಗೊತ್ತಾ? ಸೆಕೆಂಡ್ ಎತ್ತು ಅಲ್ವರ. ನೋಡ್ಬೇಕ್ರೆ ಎಲ್ಲರೂ ಒಂದು ಮಿಸ್ಟೇಕ್ ಮಾಡ್ಬಿಟ್ರ ಅಂದ್ರೆ ಎಲ್ಗೋಗ್ಬಿಡ್ತೀನಿ, ಸೀದಾ ಸೆಕೆಂಡ್ ಎತ್ಕೊ ಹೋಗ್ಬಿಡ್ತೀನಿ ಅಂದ್ಬಿಟ್ಟು ಆ ಭಯ ಯಾರಿಗಿತ್ತು? ಯೇಸು ಕ್ರಿಸ್ತನಿಗಿತ್ತು. ಯೇಸು ಕ್ರಿಸ್ತನಿಗೆ ಮರಣದ ಭಯನೇ ಇಲ್ಲ. ಯಾವ ಮರಣದ ಭಯ? ಶಿಲ್ವೆ ಮರಣದ ಭಯ ಏನಿಲ್ಲ ಯೇಸು ಕ್ರಿಸ್ತನಿಗೆ. ಇಲ್ವೇ ಇಲ್ಲ, ಹೆಬ್ರೆಯರು 12ರಲ್ಲಿ ಏನು ಹೇಳ್ತಾರೆ? ಅವಮಾನವನ್ನು ಲೆಕ್ಕಿಸದೆ ಶಿಲ್ವೆ ಮರಣನ ಕೂಡ ಏನು ಮಾಡಿದ್ರು ಅಲ್ವರ? ನೋಡ್ಬೇಕು, ಅವ್ರ ಅವಮಾನನೇ ಅವರೆಲ್ಲ ಕೇರೆ ಮಾಡಿಲ್ಲ, ಪರವಾಗಿಲ್ಲ ಬಿಟ್ಟಾಕು ಅಲ್ವರ. ದೇವ್ರಿಗೆ ಇಷ್ಟೆಲ್ಲ ಅನುಭವಿಸೋದಕ್ಕೆ ಸಂತೋಷ ಪಡ್ತೀನಿ ಏನು ಮಾಡಿದ್ರು? ಸಂತೋಷದಿಂದ ಅವರು ಅನುಭವಿಸೋದ್ರಂತೆ ಕಟ್ಟಂಗ್ರೆ. ಯೇಸು ಕ್ರಿಸ್ತನಿಗೆ ಇದ್ದಂಥ ಒಂದು ಭಯ ಯಾವ ಭಯ ಗೊತ್ತಾ? ಫಿಯರ್ ಆಫ್ ಸೆಕೆಂಡ್ ಡೆತ್ ಅಲ್ವರ. ಏನಾದ್ರೂ ಮಿಸ್ಟೇಕ್ ಮಾಡಿಬಿಟ್ಟಿದ್ರೆ ಎಲ್ಲೋಗ್ಬಿಡ್ತೀನಿ ಸೀದಾ ನಾನು. ಇವರು ಸೆಕೆಂಡ್ ಎತ್ಕೊಂಡ್ರೆ ಹೆಂಗೆ ಗೊತ್ತಾ ಮೀನಿಂಗು? ಫುಲ್ ದೇವ್ರ ಪ್ಲ್ಯಾನ್ ಏನಾಗ್ಬಿಡ್ತಾರೆ, ಫುಲ್ ಫ್ಲಾಪ್ ಆಗ್ಬಿಡ್ತಾರೆ. ಅದು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಮಾಡ್ತಾರೆ ಸಾಧ್ಯವಾದ ಈ ಪ್ರಾರ್ಥನೆ ಏನಿಂದ ತೊಲಗೋಗ್ಲಿ ಈ ಅಲ್ವರ. ನೋಡ್ಬೇಕಾದ್ರೆ ಯಾವ ಒಂದು ಪಾತ್ರ ಅಂತಂದ್ರೆ ಆ ಒಂದು ಮೂಮೆಂಟಲ್ಲಿ ಗಾರ್ಡನ್ ಆಫ್ ಗೆಸ್ಸೆ ಬಂದಿರೋಂಥ ಒಂದು ಮೈಂಡಲ್ಲಿ ಅನೇಕ ಕನ್ಫ್ಯೂಷನ್ ಬರ್ತಾ ಇತ್ತು ಅಲ್ವರ. ಏನಂತಂದ್ರೆ ದೇವ್ರ ಚಿತ್ತ ಎಲ್ಲ ನೆನೆಸಿದೀನಾ, ಅದು ದೇವ್ರ ಚಿತ್ತ ಎಲ್ಲ ನೆನೆಸ್ರೆ ಬಿಟ್ಬಿಡಿದೀನಾ, ಏನೋ ಮಿಸ್ಟೇಕ್ ಮಾಡಿಬಿಟ್ಟಿನಾ, ಅಥವಾ ಮುಂದಕ್ಕೆ ಏನಾಗ್ತದೆ? ಏನೋ ಮಿಸ್ಟೇಕ್ ಮಾಡಿಬಿಟ್ಟ ಅಂದರೆ ದೇವ್ರ ಚಿತ್ತನೇ ಏನಾಗ್ಬಿಡ್ತದೆ? ಕಂಪ್ಲೀಟಾಗಿ ನೆರವೇರ್ಸೋದಕ್ಕೆ ಆಗೋದಲ್ಲ. ಅವಾಗ ಸೆಕೆಂಡ್ ಎತ್ಕೋಗ್ಬಿಡ್ತೀನಲ್ಲ, ಅವಾಗ ಅಟ್ಟರಿಗೆ ದೇವ್ರಿಗೂ ನನಗಿರೋಂಥ ಅನ್ಯತೆ ಏನಾಗ್ಬಿಡ್ತದೆ? ಒಂದು ಕಟ್ ಆಫ್ ಆಗ್ಬಿಡ್ತಾರೆ ಅಂದ್ಬಿಟ್ಟು ಈ ಭಯದಿಂದ ಏನು ಮಾಡಿದವರು? ಅವರು ಪ್ರಾರ್ಥನೆ ಮಾಡಿದ್ದಾರೆ. ನೋಡ್ಬೇಕಾದ್ರೆ ಮರಣದಿಂದ ಕಾಪಾಡ ಶಕ್ತನವನಿಗೆ ಅವ್ರ ಕಣ್ಣೀರು ಸುಸ್ತಾ ಪ್ರಾರ್ಥನೆ ಮಾಡಿದ್ರೆ ಯಾವ ಮರಣ ಅಂದರೆ ಎರಡನೇ ಮರಣದ ಒಂದು ಭಯದಿಂದ ಅಂದ್ರೆ. ಅದು ನೋಡ್ಬೇಕಾದ್ರೆ ಅವರು ಇದ್ದಂಥ ಭಯಭಕ್ತಿಯ ನಿಮಿತ್ತವಾಗಿ ಕೇಳಲ್ಪಟ್ಟನು ಅಂತಂದ್ಬಿಟ್ಟು ಅದಕ್ಕೆ ದೇವರು ಇವರು ಪ್ರಾರ್ಥನೆ ಮಾಡ್ತಾರೆ, ಆನ್ಸರ್ ಮಾಡ್ತಾರೆ. ನೋಡ್ಬೇಕಾದ್ರೆ ನೀನೇ ಮಾಡಿದ್ಯಾ ಎಲ್ಲ ಒಂದು ದೇಶದ ಪ್ರಕಾರ ನಿರ್ವಹಿಸ ನೋಡ್ಬೇಕು. ಇಂಥ ಒಂದು ಟ್ರಯಲ್ ಯೋಚನೆ ಮಾಡಿ ಯೇಸು ಕ್ರಿಸ್ತ ಹೇಳ್ತಾರೆ, ನನ್ನ ಚಿತ್ತ ಅಲ್ಲ ಆದರೆ ನಿನ್ನ ಚಿತ್ತ ಅಂತಂದ್ಬಿಟ್ಟು. ನೋಡ್ಬೇಕಾದ್ರೆ ಇದು ನೆಕ್ಸ್ಟ್ ಏನಾಗ್ತದೆ ನೋಡ್ಬೇಕಾದ್ರೆ ಆ ಗಾರ್ಡನ್ ಆಫ್ ಗೆಸ್ಸೆಮ್ಮಲ್ಲಿ ಅರೆಸ್ಟ್ ಮಾಡ್ಕೊಂಡು ಬರ್ಬೇಕೇನೆ ಮಾಡ್ತಾರೆ. ಯೂದಾಸ್ ಏನು ಮಾಡಿದ್ರು ಇವರಿಗೆ? ಮುತ್ತು ಕೊಟ್ಬಿಟ್ಟು ಅದರ ಇಟ್ಕೊಬಿಡ್ತಾರೆ. ನೋಡಿ ಎಷ್ಟು ವ್ಯವಸ್ಥೆ ಮಾಡಿರ್ತೀನಿ ಅದರ ಎಷ್ಟು ಜೊತೆಗಿರೋಂಥ ಒಬ್ಬ ಸಹೋದರ ಹೆಂಗೆ ಕೈ ಹಿಡ್ಕೊಬಿಡ್ತಾರೆ ಅಂತಂದರೆ ಎಂತಾರೆ ಮುತ್ತು ಕೊಟ್ಬಿಟ್ಟು ಏನು ಮಾಡ್ತಾರೆ? ಇದಕ್ಕಿಂತ ಪೀಟರೇ ಪರವಾಗಿಲ್ಲ ಅದರ. ಎಲ್ಲರ ಮುಂದೆ ಏನು ಓಪನ್ ಆಗಿ ನೋಡ್ರ ಓಪನ್ ಆಗಿ ಹೇಳ್ಬಿಟ್ರು ಅದರ ಗೊತ್ತಿಲ್ಲ ಅಂತಂದ್ಬಿಟ್ಟು. ಅದೇ ಇವ್ರು ಏನು ಮಾಡ್ತಾರೆ? ಇವ್ರು ಹಂಗೆಲ್ಲ ಏನು ಮಾಡೋಕ್ಕೋಗಿಲ್ಲ, ಇಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳೋಕ್ಕೋಗಿಲ್ಲ. ಏನು ಮಾಡ್ತಾರೆ ಅಲ್ಲಿ ಬಂದ್ಬಿಟ್ಟು ನನಗೆ ಗೊತ್ತು ಈ ಮನುಷ್ಯ ಚೆನ್ನಾಗಿ ಗೊತ್ತು ಅಂತಂದ್ಬಿಟ್ಟು ಏನು ಮಾಡ್ತಾರೆ ಮನುಷ್ಯನ ತಪ್ಪಿಕೊಂಡು ಕಿಸ್ಕೊಟ್ಟು ಏನು ಮಾಡ್ತಾರೆ ಇಟ್ಕೊಂಡೋಗಿ ಇವ್ರು ಅಂತ ಏನು ಮಾಡ್ತಾರೆ ಹೇಳ್ಕೊಂಡ್ಬಿಡ್ತಾರೆ ಅಲ್ವರ. ಅದೇ ನೋಡ್ಬೇಕಾದ್ರೆ ಆ ಥರ ಸ್ಪೆಷಲ್ ಆಗಿರೋಂಥ ಟ್ರಯಲ್ಸ್. ನೆಕ್ಸ್ಟ್ ನೋಡ್ಬೇಕೇನಾಗ್ತದೆ ಇಮ್ಮಿಡಿಯೇಟಾಗಿ ಯಾವಾಗ ಒಂದು ಇದನ್ನ ಇಡಕ್ಕೆ ಶುರು ಮಾಡ್ತಾರೋ ಇಮ್ಮಿಡಿಯೇಟಾಗಿ ಏನು ಮಾಡ್ತಾರೆ 12 ಜನ ಅಪೋಸ್ತಲ್ಸ್ ಎಲ್ಲ ಇವ್ರು ಕೈ ಬಿಟ್ಬಿಟ್ಟು ಎಲ್ಲ ಚತುರೋಗ್ಬಿಡ್ತಾರೆ ಅದರ. ನೋಡ್ಬೇಕಾದ್ರೆ ಆ ಒಂದು ಚತುರೋಗ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಸೀದಾ ಯೇಸು ಕ್ರಿಸ್ತನ ಅರೆಸ್ಟ್ ಮಾಡ್ಕೊಂಡು ಮಹಾಯಾಜಕನ ಒಂದು ಇದಕ್ಕೆ ಏನು ಮಾಡ್ತಾರೆ ಕರ್ಕೊಂಡೋಗ್ತಾ ಇದ್ರೆ ಮಹಾಯಾಜಕನ ಇದಕ್ಕೆ ಕರ್ಕೊಂಡೋಗ್ಬಿಟ್ಟು ಕೋರ್ಟಲ್ಲಿ ಏನು ಮಾಡ್ತಾರೆ ಅಂದರೆ ನೈಟಲ್ಲಿ ಏನು ಮಾಡ್ತಾರೆ ಅವ್ರಿಗೆ ಅವ್ರ ಟ್ರಯಲ್ ಮಾಡ್ತಾರೆ ಅದರ. ನೋಡ್ಬೇಕಾದ್ರೆ ಜಜ್ಮೆಂಟು ಟ್ರಯಲ್ ಅಲ್ಲ, ಯಾವ ಟೈಮಲ್ಲಿ ಮಾಡಬೇಕು ಅಂದರೆ ನೋಡ್ಬೇಕಾದ್ರೆ ಬೆಳಿಗ್ಗೆ ಹೊತ್ತೇ ಮಾಡಬೇಕು. ಸಿನಾಟರನ್ನು ಏನು ಮಾಡ್ತಾರೆ ಅಂದರೆ ನೈಟಲ್ಲಿ ಯಾವಾಗ ಗ್ಯಾದರ್ ಮಾಡೋದೇ ಇಲ್ಲ ಅದರ. ನೋಡ್ಬೇಕಾದ್ರೆ ಇವೆಲ್ಲ ಧರ್ಮಶಾಸ್ತ್ರ ಕೈಗೊಂಡು ಇಡ್ತೀವಿ ಅಂತ ಹೇಳಿದ್ರಂಥ ಜನಗಳು ಯಾವ ರೀತಿ ಧರ್ಮಶಾಸ್ತ್ರ ಮೀರ್ಬಿಟ್ರು ನೋಡಿ ಅಂತೀನಿ. ಇವ್ರಿಗೆ ಯಾವುದು ಸಾಧಕವಾಗಿತ್ತು ಇಮ್ಮಿಡಿಯೇಟಾಗಿ ನೈಟಲ್ಲಿ ಕಳಿಸ್ಬಿಟ್ಟು ಏನು ಮಾಡ್ತಾರೆ
ಕ್ಲೀನಾಗೆ ಟ್ರಯಲ್ ಮಾಡೋಕೆ ಏನು ಮಾಡ್ತಾರೆ ಯೇಸು ಕ್ರಿಸ್ತನಿಗೆ ಶುರು ಮಾಡ್ತಾರೆ, ಅದರ ಟ್ರಯಲ್ ಮಾಡಿಬಿಟ್ಟು ಏನು ಮಾಡ್ತಾರೆ ಯೇಸು ಕ್ರಿಸ್ತನಿಗೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಕಪಾಳಕ್ಕೆಲ್ಲ ಹೊಡೆದ್ಬಿಟ್ಟು ಯಾರು ನಿನ್ಗೆ ಹೊಡೆದಿದ್ದೀವಿ ಹಾಗೆ ಮಾಡಿದ ನೀನು ಹೇಳು ಪ್ರಾಫಸಿ ಮಾಡೋ ಅಂದ್ಮೇಲೆ ನನ್ನ ಮಕ್ಕಳಿಗೆಲ್ಲ ಉಗುಳೋದಕ್ಕೆಲ್ಲ ಏನು ಮಾಡ್ತಾರೆ ಅಲ್ಲಿ ಶುರು ಮಾಡ್ತಾರೆ. ಅದರ ಅದೇ ಟೈಮಲ್ಲಿ ಏನು ಮಾಡ್ತಾರೆ ಪೇತ್ರ ಪೀಟರ್ ಅಲ್ಲೇ ಇರ್ತಾರೆ. ಅದರ ನೋಡ್ಬೇಕಾದ್ರೆ ಪೀಟರ್ ನೋಡ್ಬಿಟ್ಟು ಇವರು ಕೂಡ ಜೊತೆಗಿದ್ದವ್ರೆ ಅಂತ ಹೇಳಿದ ತಕ್ಷಣ ಏನು ಮಾಡ್ತಾರೆ ಪೀಟ್ರ ಮೂರು ಸತಿ ನಿರಾಕರಿಸೋದಕ್ಕೆ ಶುರು ಮಾಡ್ತಾರೆ. ನೋಡ್ಬೇಕಾದ್ರೆ ಅದಕ್ಕೆ ಹೇಳಿದ್ರು ಯೇಸು ಕ್ರಿಸ್ತ ಅಲ್ಲಿ ಎಚ್ಚರಿಕೆ ಏನು ಮಾಡಿ ನೀವು ಪ್ರಾರ್ಥನೆ ಮಾಡಿ ಅಂತ ಅಂದ್ಬಿಟ್ಟು. ಅದ್ರ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಅವ್ರ ಮರಣ ಕೂಡ ಅವ್ನು ಹೆಂಗಿತ್ತು ಅಂತ ನೋಡ್ಬೇಕಾದ್ರೆ ಆ ಒಂದು ಏನಂತಾರೆ ಶಿಷ್ಯನಿಗೆ ಕೂಡ ಒಂದು ಭಯಂಕರ ಟ್ರಯಲ್ ಅದರ ಯೇಸು ಕ್ರಿಸ್ತ ಏನಂತಾರೆ ಏನು ನಂಬಿದ್ರು ಅಂದರೆ ಯೇಸು ಕ್ರಿಸ್ತ ಮಸೀಯ ಮಸೀಯ ಮುಖಾಂತರ ಆಗ್ತಾರೆ ಒಂದು ದೇವರ ರಾಜ್ಯ ಬುಲೋಕದಲ್ಲಿ ಸ್ಥಾಪನೆ ಆಗ್ತದೆ ಅಂತಂದ್ರೆ ಯೇಸು ಕ್ರಿಸ್ತ ಯಾವ ರೀತಿ ಇದು ಸತ್ತೋದ್ರು ಎಲ್ಲರಿಗೂ ಏನಾಗ್ಬಿಡ್ತಾರೆ ತುಂಬ ಒಂದು ಭಯಂಕರ ಆಗಿಂತ ಒಂದು ಬೇಜಾಗಿರೋಂಥ ಒಂದು ಸಿಚುವೇಶನ್ ಅಲ್ಲರ ಯೇಸು ಕ್ರಿಸ್ತ ಪುನರ್ತನ ಏನಾಗ್ತಾರೆ ಪರಲೋಕಕ್ಕೆ ಹೋಗಿರ್ತಾರೆ. ಅದರ ನೋಡ್ಬೇಕಾದ್ರೆ ಆ ಸಂದರ್ಭದಲ್ಲಿ ಹನ್ನೊಂದು ಸತಿ ಯೇಸು ಏನು ಮಾಡ್ತಾರೆ ಬುಲೋಕದಲ್ಲಿ ಕಾಣಿಸ್ಕೊತಾರೆ ಅದರ ಹನ್ನೊಂದು ಸರಿ ಕಾಣಿಸ್ಕೊಬೇಕಾದ್ರೆ ಕೂಡ ಶಿಷ್ಯನಿಗೆಲ್ಲ ಯಾವ ರೀತಿ ತುಂಬ ಒಂದು ಬೇಜಾರಾಗ್ಬಿಡಿತ್ತು ಅಂತಂದರೆ ಎಲ್ಲರೂ ಏನು ಕೆಲಸ ಕೊಡೋಗ್ತಾರೆ ಏನೇನು ಕೆಲಸ ಮಾಡ್ತಾರೋ ಮೀನು ಹಿಡಿಯೋ ಕೆಲಸಕ್ಕೆ ಏನು ಮಾಡ್ತಾರೆ ಫಸ್ಟೇ ಎಲ್ಲರೂ ಹೋಗ್ಬಿಡ್ತಾರೆ ಅಂತ ನೋಡ್ಬೇಕಾದ್ರೆ ಆ ಒಂದು ಟೈಮಲ್ಲಿ ಯೇಸು ಕ್ರಿಸ್ತ ಬಂದೇ ಮಾಡೋದು ಇವ್ರಿಗೆ ಬಂದ್ಬಿಟ್ಟು ಇಂಡೈರೆಕ್ಟಾಗಿ ಕಾಣಿಸ್ಕೊತಾರೆ. ಅಂದ್ರೆ ನೋಡ್ಬೇಕಾದ್ರೆ ಮೀನು ಹಿಡಿದ್ರ ಏನೋ ಸಿಕ್ಕಿಲ್ವಾ ಏನು ಮಾಡಿ ಇವಾಗ ಈ ಕಡೆಗೆ ಬಲಿ ಯಾಕೆ ಅಂತ ಆವಾಗ ಗೊತ್ತಾಗ್ಬಿಡ್ತಾರೆ ಓ ಇವ್ರು ಯಾರು ಇವರು ಯೇಸು ಕ್ರಿಸ್ತ. ಯೇಸು ಕ್ರಿಸ್ತ ಇಂಡೈರೆಕ್ಟಾಗಿ ಬಂದ್ಬಿಟ್ಟು ನಮ್ಗೆ ಏನು ಮಾಡ್ತಾರೆ ಎಚ್ಚರಿಕೆ ಹೇಳ್ತಾರೆ ಅಂತ ಅಂತಾರೆ. ಅದನ್ನು ನೋಡ್ಬೇಕಾದ್ರೆ ಇದೇ ಥರ ಅಪೊಸ್ತಲ ಪೌಲ್ ಜೀವನ ಕೂಡ ನೋಡ್ಬೇಕಾರೆ ಏನಂತಂದರೆ ಅವರು ಅವನ್ನ ಕಲ್ಲು ಹೊಡೆದು ಒಂದು ಸರಿ ಏನು ಮಾಡ್ತಾರೆ ಬಿಟ್ಬಿಡ್ತಾರೆ. ಯಾವ ಥರ ಹೊಡೆದು ಹೊಡಿತಾರೆ ಅಂತಂದರೆ ಆ ಮನುಷ್ಯ ಸತ್ತೋಗ್ಬಿಟ್ಟವನೇನೋ ಅಂತ ತಿಳ್ಕೊಂಬಿಡ್ತಾರೆ. ಅದನ್ನ ನೋಡಿದ್ರೆ ಆ ಮನುಷ್ಯನಾಗಿರಲ್ಲ ಸತ್ತಿರಲ್ಲ. ಈ ಒಂದು ಅಪೊಸ್ತಲ ಪೌಲ್ಗೆ ಭಯಂಕರ ಬಿದ್ದಂಥ ಒಂದು ಏಟುಗಳು ಯಾವ ಸಂದರ್ಭ ಅಂದರೆ ಅದು ಕೂಡ ಪಾಸ್ ಓವರ್ ಟೈಮ್ ಅಂದರೆ ನೋಡ್ಬೇಕಾದ್ರೆ ಪಾಸ್ ಓವರ್ ಟೈಮಲ್ಲೇ ಆಯಿತು ಯೇಸು ಕ್ರಿಸ್ತ ಕೂಡ ಈ ಥರ ಆಯಿತು ಅಂತ ಹೇಳ್ತಾರೆ. ಅದು ನೋಡ್ಬೇಕಾದ್ರೆ ನಮ್ಮ ಒಂದು ಜೀವನದಲ್ಲಿ ಕೂಡ ನೋಡ್ಬೇಕಾದ್ರೆ ಅಂತಾರೆ ಈ ಕಷ್ಟ ಸಂಕಟಗಳು ಬರಬೇಕಂತಂದರೆ ಖಂಡಿತವಾಗಿ ನಮಗೆ ಬರಲೇಬೇಕು. ಈ ಕಷ್ಟ ಸಂಕಟಗಳಿಂದ ಎಸ್ಕೇಪ್ ಆಗೋದಕ್ಕೇನಿಲ್ಲ ಸಾಧ್ಯನೇ ಇಲ್ಲ. ಅದರ ಒಂದು ಎರಡನೇ ತಿಮೋಥಿ 3:12 ಆಮೇಲೆ ಎರಡನೇ ತಿಮೋಥಿ 2:12 ಏನೋತ್ತೀರಿ ಕ್ರಿಸ್ತನ ಸಂಕಟ ಏನಂತಾರೆ ಇದರಲ್ಲೇ ಬಾಧೆಗಳನ್ನು ಅನುಭವಿಸಿದ್ರೆ ಕ್ರಿಸ್ತನ ಸಂಕಟ ನಮಗೆ ಆಳ್ವಿಕೆ ಮಾಡೋಕ್ಕೆ ಸಾಧ್ಯ. ಅದರ ಬಗ್ಗೆ ಕ್ರಿಸ್ತನಲ್ಲಿ ಸದ್ಭಕ್ತರಾಗಿ ಬಾಳೋದಕ್ಕೆ ಯಾರು ಮನ್ಸು ಮಾಡ್ತಾರೋ ಅವ್ರಿಗೆಲ್ಲ ಇರ್ತಾರೆ ಕಷ್ಟ ಸಂಕಟಗಳಿಗೆ ಒಳಗಾಗ್ತಾರೆ. ಖಂಡಿತವಾಗೂ ಇದ್ದೇ ಇರ್ತಾರೆ. ಇದನ್ನು ತಪ್ಪಿಸ್ಕೊಳಕೇನಿಲ್ಲ ನಮಗೆಲ್ಲ ಸಾಧ್ಯನೇ ಇಲ್ಲ. ಇವೆಲ್ಲ ಬರಲೇಬೇಕು ಯಾಕಂದರೆ ನಾವು ಕ್ರಿಸ್ತನ್ ಥರ ಡೆವಲಪ್ ಆಗಬೇಕು ಕ್ರಿಸ್ತನ್ ಥರ ಒಂದು ಗುಣಲಕ್ಷಣಗಳು ನಮ್ಮಲ್ಲಿ ಬರಲೇಬೇಕು ಅಂತಂದರೆ ನಾವೇನಾಗಬೇಕು ಇದರಲ್ಲಿ ನಮ್ಮ ಕ್ಯಾರೆಕ್ಟರ್ ಪ್ಯೂರಿಫಿಕೇಷನು ಆಗಲೇಬೇಕು. ಅಲ್ಲರ ಅದಕ್ಕೆ ನೋಡ್ಬೇಕಾದ್ರೆ ಬ್ರದರ್ ಅಸಲ್ ಹೇಳ್ತಾರೆ ಅಂದರೆ ಈ ಒಂದು ಟೈಮಲ್ಲಿ ನಾವು ಏನು ಮಾಡಬೇಕು ಅಂದರೆ ಈ ಲೆಂಟನ್ ಸೀಸನ್ ಅಂತ ಮಾಡ್ತಾರೆ 40 ಡೇಸ್ ಅದರ ಅದೇ ಥರ ನಾವು 40 ಡೇಸ್ ಫಾಸ್ಟಿಂಗ್ ಮಾಡಿದ್ರೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ. ಅದು ನಾವು ಯಾವ ಥರ ಫಾಸ್ಟಿಂಗ್ ಮಾಡಬೇಕು ಅಂದರೆ ಅವ್ರ ಥರ ಲಿಟ್ರಲಾಗಿ ಫುಡ್ಗಳು ಬಿಡು ಅಂತ ಹೇಳ್ತಾರೆ. ಆ ಫಾಸ್ಟಿಂಗ್ ಮಾಡಿದ್ರೆ 40 ಡೇಸಲ್ಲಿ ಅಟ್ಲೀಸ್ಟು ಲೋಕದ ಕೆಲಸಗಳೇ ಮಾಡಬೇಕು ಬಿಟ್ಬಿಟ್ಟು ಕ್ರಿಸ್ತನ ಒಂದು ಏನಂತಾರೆ ಈ ಒಂದು ವಾಕ್ಯದ ಧ್ಯಾನದಲ್ಲಿತ್ತು ಅಂದರೆ ಏನಾಗ್ತಾರೆ ಅವಾಗ ಅವ್ರು ನಮಗೆ ಬಲಪಡಿಸೋದಕ್ಕೆ ಏನಾಗ್ತದೆ ನಮಗೆ ಸಹಾಯ ಆಗ್ತದೆ ಅಂತ ಹೇಳ್ತಾರೆ. ಅಲ್ವರು ಅದು ನೋಡ್ಬೇಕಾದ್ರೆ ನಾವೇನು ಮಾಡೋಣ ಅಂತಾರೆ ಇವತ್ತು ಒಂದು ಪೀಟರ್ ಬಗ್ಗೆ ಏನು ಮಾಡೋಣ ಒಂದು ಎಕ್ಸಾಂಪಲ್ ನೋಡೋಣ. ಅವ್ರಿಗೆ ವಿಶೇಷವಾಗಿರೋಂಥ ಒಂದು ಟ್ರಯಲ್ ಯಾರು ಮುಖ್ಯವಾಗಿತ್ತು ಅಂತ ನೋಡ್ಬೇಕಾದ್ರೆ ಅಪೋಸ್ಟಲ್ ಆಗಿರೋಂಥ ಪೀಟರ್ಗೆ ಏನಾಗಿತ್ತು ಅಲ್ವರು ಅದನ್ನು ಪೀಟರ್ ನೋಡ್ಬೇಕಾದ್ರೆ ಎಂಥ ಕ್ವಾಲಿಟಿ ಅನ್ನೋ ಬೈಬಲಲ್ಲಿ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ಸ್ 12 ಜನ ಅಪೋಸ್ಟಲ್ಸ್ಗಳು ನೋಡ್ಬೇಕಾದ್ರೆ ತುಂಬ ಒಂದು ವಿಶೇಷವಾಗಿರೋಂಥ ಅಪೋಸ್ಟಲ್ ಯಾರು ನೋಡ್ಬೇಕಾದ್ರೆ ಅಪೋಸ್ಟಲ್ ಪೀಟರ್ ಅಂದರೆ ಯಾಕೆ ನೋಡ್ಬೇಕಾದ್ರೆ ಇವರು ಈ ಪೀಟರ್ ಎಂಥ ಒಂದು ಇದಾಗಿದ್ರು ಅಂತಂದರೆ ಎಲ್ಲ ಅಪೋಸ್ಟಲ್ಸ್ಗಳಲ್ಲಿ ತುಂಬ ದೊಡ್ಡವರು ಯಾರು ಪೀಟರ್. ಯಾಕೆ ನೋಡ್ಬೇಕಾದ್ರೆ ಇವ್ರಿಗೆ ಮದುವೆ ಆಗಿತ್ತು ಅಂತ ಹೇಳ್ತಾರೆ ಇವ್ರ ಅತ್ತೆ ಬಗ್ಗೆ ಮಾಡ್ತಾರೆ ಬೈಬಲಲ್ಲಿ ಕೊಟ್ಟವ್ರೆ ಅಲ್ವರ. ಹಂಗಿರ್ಬೇಕಾದ್ರೆ ಏನು ಮೀನಿಂಗು ಇವರು ಖಂಡಿತವಾಗ ದೊಡ್ಡವರಾಗಿರ್ಬೇಕು ಅಲ್ವರ. ನಾ ಅಂತ ಹೇಳಿದ ಮಟ್ಟಿಗೆ ಮೋಸ್ಟ್ಲಿ ಯೇಸು ಕ್ರಿಸ್ತನಿಗೂ ಕೂಡ ಏನಾಗಿರ್ಬೇಕು ಇವರು ದೊಡ್ಡವರೇ ಆಗಿರ್ಬೇಕು. ಅದರ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಇವ್ರಿಗೆ ಸ್ವಲ್ಪ ಮರ್ಯಾದೆನೇ ಮಾಡೋರು ನೋಡೋರು. ಅದೇ ರೀತಿ ಇವರು ಕೂಡ ಏನು ಮಾಡೋರು ಯೇಸು ಕ್ರಿಸ್ತನಿಗೆ ಒಂದು ರೆಸ್ಪೆಕ್ಟ್ ಏನು ಮಾಡಿದ್ರು ಒಂದು ಕೊಡ್ತಾ ಇದ್ರು ಅಲ್ವರು. ಹೆಂಗೆ ನೋಡ್ಬೋದು ಅಂದರೆ ಯೇಸು ಕ್ರಿಸ್ತ ಫಸ್ಟ್ ಟೈಮ್ ಏನು ಮಾಡ್ತಾರೆ ಪೀಟರ್ನ ಸೆಲೆಕ್ಷನ್ ಮಾಡ್ತಾರೆ. ಎಲ್ಲಿ ನೋಡ್ಬೇಕಾದ್ರೆ ಆ ಸಮುದ್ರ ತೀರದಲ್ಲಿ ಯೇಸು ಕ್ರಿಸ್ತ ಏನು ಮಾಡ್ತಾರೆ ಒಂದು ಎಲ್ಲರಿಗೂ ಮೆಸೇಜ್ ಕೊಡೋಕ್ಕೆ ಬರ್ತಾರೆ ಅಲ್ಲ ಎಲ್ಲರೂ ಮಾತಾಡೋಕ್ಕೆ ಮಾಡ್ತಾರೆ. ಅವಾಗ ಏನಾಗ್ತದೆ ಗುಂಪು ಗುಂಪು ಬಂದ್ಬಿಟ್ಟು ತುಂಬ ಒಂದು ಇವನ್ನ ತಳ್ಳೋದಕ್ಕೆ ಏನು ಮಾಡ್ತಾರೆ ಅಲ್ಲಿ ಅಷ್ಟು ನೂಕಾಟ ಆಗ್ಬಿಡ್ತಾರೆ. ಅಲ್ಲಿ ಅವಾಗ ಯೇಸು ಕ್ರಿಸ್ತ ಏನು ಮಾಡ್ತಾರೆ ಪಕ್ಕದಲ್ಲಿ ಒಂದು ಬೋಟ್ ಇರ್ತಾರೆ ಆ ಬೋಟಲ್ಲಿ ಹೋಗಿ ನಿಂತ್ಕೊಂಡು ಮಾಡ್ತಾರೆ ಆ ದಡದಿಂದ ಸ್ವಲ್ಪ ಹೊಡೆ ತೊಳಪ್ಪ ಅಂತ ಹೇಳ್ತಾರೆ. ಆ ಬೋಟ್ ಯಾರ್ದಂದ್ರೆ ಪೀಟರ್ದು ಬೋಟು ಅದರ ಪೀಟರ್ ಏನು ಮಾಡ್ತಾರೆ ಬೋಟೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ ಒಳಗಡೆ. ಸೊ ಯೇಸು ಕ್ರಿಸ್ತ ಏನು ಮಾಡ್ತಾರೆ ಇವ್ರಪ್ಪ ನಿಂತ್ಕೊಂಡು ಇವರೆಲ್ಲರಿಗೂ ಹೇಳ್ತಾರೆ ಅದೊಂದು ಸಬ್ಜೆಕ್ಟ್ ಎಲ್ಲ ಒಂದು ಎಲ್ಲ ಮಾತಾಡ್ತಾರೆ ಎನ್ಕರೇಜಿಂಗ್ ಆಗಿ ಅದರ ಇದನ್ನೆಲ್ಲ ಕೇಳಿಸ್ಕೊಂಡು ಪೀಟ್ರಿಗೆ ಏನಾಗ್ತಾರೆ ಏನೋ ಒಂಥರ ಮನಸ್ಸಿರ್ತಾರೆ ಏನಪ್ಪ ಪರವಾಗಿಲ್ಲ ಮನುಷ್ಯ ಚೆನ್ನಾಗಿ ಮಾತಾಡ್ತಲ್ಲ ಅಂದ್ಬಿಟ್ಟು ಅದರ ಅಷ್ಟೊತ್ತಿಗೆ ಏನು ಮಾಡ್ತಾರೆ ಯೇಸು ಕ್ರಿಸ್ತ ಕಂಡಿಡ್ತಾರೆ ಇವ್ರಿಗಿರೋಂಥ ವೀಕ್ನೆಸ್ ಓಹೋ ಈ ಮನುಷ್ಯಂಗೆ ಇನ್ನು ಇಂಟ್ರೆಸ್ಟ್ ಇದೆ ಅಂತಂದ್ಬಿಟ್ಟು ಸರಿಯಪ್ಪ ಏನಪ್ಪ ಮೀನು ಹಿಡಿದ್ರ ಅಂತ ಕೇಳ್ತಾರೆ. ಇಲ್ಲ ಸ್ವಾಮಿ ಮೀನು ಏನು ಸಿಕ್ಕಿಲ್ಲ ಅಂದ್ಬಿಟ್ಟು ನಡೀ ಸರಿ ಓಡಿ ಹೋಗೋಣ ಮೀನು ಹಿಡಿಯೋಣ ಅಂತ ಹೇಳ್ತಾರೆ. ಅಲ್ಲಿ ಹೋದ್ರೆ ಏನಂತಾರೆ ಮೀನು ಎಷ್ಟು ರಾಶಿ ರಾಶಿಯಾಗಿ ಬರ್ತಾರೆ ಅಂತಂದರೆ ಆ ದೋಣಿನೇ ಮುಳುಗೋಗೋದಕ್ಕಿಲ್ಲ ಬಿಡ್ತಂತೆ. ಅದಕ್ಕೆ ಏನು ಮಾಡ್ತಾರೆ ಇಮ್ಮಿಡಿಯಾಗಿ ಯಾನ್ ಕರೀತಾರೆ ಯೋಹಾನ ಯಾಕೋ ಬಂದು ಕರಿತಾರೆ ಬರ್ರಿ 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 ಅಂದ್ಬಿಟ್ಟು ಅವ್ರಿಗೆ ಬರ್ತಾರೆ. ಅವ್ರಿಗೆ ಬಂದೆ ಅವ್ರ ಬೋಟಿಗೆ ಹಾಕೋರು ಕೂಡ ಏನಾಗ್ಬಿಡ್ತಂತೆ ಆ ಬಲೆನೇ ಕಿತ್ತೋಗೋ ರೀತಿಯಲ್ಲಿ ಏನಾಗ್ಬಿಡ್ತಂತೆ ಅಲ್ಲಿ ಬಂತಂತೆ. ಅಲ್ಲರ ಇದು ನೋಡಿದ ತಕ್ಷಣ ಪೀಟರ್ ಹೆಂಗೆ
ಫಿಫ್ತ್ ಚಾಪ್ಟರ್ ಲೂಕ 5ನೇ ಅಧ್ಯಾಯದಲ್ಲಿ 5ನೇ ವಚನದಿಂದ ಓದ್ಕೊಂಡ್ಬಂದ್ರೆ ಅದಕ್ಕೆ ಸೀಮೋನನು ಗುರುವೇ ನಾನು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರೂ ಏನು ಸಿಕ್ಕಲಿಲ್ಲ ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಅರಿದು ಹೋಗುತ್ತಿದ್ದವು ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ ನೀವು ಬಂದು ನಮಗೆ ನೆರವಾಗಬೇಕೆಂದು ಸಲಹೆ ಮಾಡಿದರು ಅವರು ಬಂದು ಆ ಎರಡು ದೋಣಿಗಳಲ್ಲಿ ಮೀನುಗಳನ್ನು ತುಂಬಿಸಲು ಅವು ಮುಳುಗುವ ಆಗಾದವು ನೋಡ್ರ ಎಷ್ಟು ಮೀನುಗಳು ಬಂತು ಅಂದ್ರೆ ಆ ದೋಣಿಗಳೇ ಮುಳುಗಲ್ಲಬಿಡ್ತಂತೆ ಅಷ್ಟೊಂದು ಮೀನುಗಳಂತೆ ಸೀಮನ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು ಸ್ವಾಮಿ ನಾನು ಪಾಪಾತ್ಮನು ನನ್ನನ್ನು ಬಿಟ್ಟು ಹೋಗಬೇಕು ಅಂದನು ನೋಡ್ರ ನಾನು ಪಾಪಾತ್ಮನು ಏನ್ ಮಾಡೋದು ಫಸ್ಟ್ ಬಿಟ್ಟು ಹೋಗ್ಬಿಡಿ ಎಲ್ಲರ ನಾವೆಲ್ಲ ಒಳ್ಳೆ ಮನುಷ್ಯರೆಲ್ಲ ಸಮಯ ನೀವರ ಏನು ಮಾಡಿದ್ದೀರಾ ಇಷ್ಟೆಲ್ಲ ಒಳ್ಳೆ ಎಲ್ಲ ಮಾತೆಲ್ಲ ಮಾತಾಡಿದಿರಾ ಇಷ್ಟೆಲ್ಲ ನಂಗೆ ಸಹಾಯ ಮಾಡಿದಿರಾ ನಾವಂತೂ ಒಳ್ಳೆ ಮನುಷ್ಯರಲ್ಲ ದಯವಿಟ್ಟು ನೀವೇ ಮಾಡಿ ಫಸ್ಟು ನಾನು ಬಿಟ್ಟು ಹೋಗ್ಬಿಡಿ ಯಾಕಂದ್ರೆ ನೀವು ನಮ್ಮ ಜೊತೆಗಿದ್ದರೆ ನಿಮ್ಗೇನೇ ಬಿಡ್ತದೆ ನಿಮಗೂ ಕೆಟ್ಟ ಹೆಸರು ಹೋಗ್ಬಿಡ್ತಾರೆ ಫಸ್ಟೇ ಮಾಡಿ ನೀವು ನೀವು ಜಾಗ ಖಾಲಿ ಮಾಡಿ ಅಂತ ಹೇಳ್ತಾರೆ ಅದ್ರೆ ಅಂಥ ಒಂದು ಸಿನ್ಸಿಯಾರಿಟಿ ಒಂದು ಮನಸ್ಸಿನದ್ದು ಯಾರು ಅಂದರೆ ಪೀಟರ್ ಇಮ್ಯಾಜಿನ್ ಮಾಡ್ರಿ ಯಾರು ಹಿಂಗೆ ಹೇಳ್ತಾರೆ ಅಂದ್ರೆ ನಮ್ಮ ಯಾರೋ ಒಳ್ಳೆಯವರು ಬಂದು ಒಂದು ಬಾಪ ನಿಮ್ಮ ಜೊತೆಗೆ ಇರೋ ಅಂತಾರೆ ನಾವೇ ಮಾಡ್ತೀರಿ ಎಷ್ಟೇ ಗಿಲೀಟಾಗಿ ಹೋಗಿ ಸೇರ್ಕೊಂಬಿಡೋಣ ಅಲ್ವರ ಪರವಾಗಿಲ್ಲ ನಮ್ಗಿರೋಂಥ ಗುಣಗಳು ನೋಡ್ಸಬೇಡ ಅಂತ ಹೇಳ್ತಾ ಇದ್ರು ಅದು ಪೀಟ್ರ್ ನೋಡಿದ್ದೀನಿ ಓಪನ್ ಆಗಿ ಕನ್ಫೆಸ್ ಮಾಡ್ತಾರೆ ನಾವೆಲ್ಲ ಒಳ್ಳೆ ಜನಗಳಲ್ಲ ಅಂದ್ರ ನಾನು ಭಯಂಕರ ಮೋಸವಾಗಿರೋ ಮನುಷ್ಯ ಅಂತ ಅಂದ್ಬಿಟ್ಟು ಅದಕ್ಕೆ ಯೇಸು ಕಸು ನಾನು ಒಳ್ಳೆ ಮನಸ್ಸನ್ನೇ ಮಾಡ್ತಾರೆ ಫಸ್ಟು ನೋಡ್ತಾರೆ ನೋಡ್ದಾ ಯಾರು ಒಂದು ಓಪನ್ ಆಗಿ ಹೇಳಿದಂಥ ಸ್ಟೇಟ್ಮೆಂಟು ಪೀಟ್ರ್ ಹೇಳೋರು ಅಂತ ಮಾಡೋದು ನೋಡ್ಬೇಕು ಪೀಟ್ರಲ್ಲಿರೋಂಥ ಒಂದು ಒಳ್ಳೆ ಗುಣ ಏನಂತಂದ್ರೆ ಇವರು ಸ್ಪಾಂಟೇನಿಯಸ್ಗೆ ಫಸ್ಟೇ ಮಾಡೋರು ಇಮ್ಮೆಟಾಗೆ ರಿಯಾಕ್ಟ್ ಮಾಡಿ ಇಮ್ಮೆಟಾಗಿ ಮಾತಾಡ್ಬಿಡೋರು ಅದ್ರ ಆಮೇಲೆ ಏನು ಮಾಡೋರು ಕೂತ್ಕೊಂಡು ಆಮೇಲೆ ಯೋಚನೆ ಮಾಡೋರು ರೀ ಹೌದಲ್ಲ ಮಿಸ್ಟೇಕ್ ಮಾಡ್ಬಿಟ್ಟಲ್ಲ ಅಂದ್ಬಿಟ್ಟು ಅದರ ಆ ಥರ ಜಾಸ್ತಿ ಎಲ್ಲ ಚುರುಕು ಮೆಣಸಿನ್ಕಾಯಿ ಅನ್ಬೋದು ಅದರ ನೋಡ್ಬೇಕ್ರೆ ಯೋಹಾನ ಯಾಕೋಬ್ಗೆ ಹೆಸರು ಕಸ್ ಏನು ಮಾಡ್ತಾರೆ ಒಂದು ಹೆಸರು ಕೊಡ್ತಾರೆ ಗುಡಿಗಿನ ನೋಡಿ ಏನು ಹೆಸರು ಕೊಟ್ಟಾರ ಅಲ್ಲರ ಗುಡಿಗಿನ ಮರಿಗಳು ಅಂದ್ಬಿಟ್ಟು ಅದರ ನಾವು ತಮಿಳ್ನಾಡಲ್ಲಿ ಒಬ್ರು ಸಿಸ್ಟರ್ಸ್ಗೆ ಹೆಸರಿಟ್ಟಿದ್ರಿ ಪಟಾಕಿಗಳು ಅಂತ ಅದರ ತಿರುಚಿ ತಿರುಪತಿಯಲ್ಲಿ ಕ್ಲಾಸ್ ಹೇಳ್ಕೊಡ್ತೀರಿ ನಾನು ಕ್ಲಾಸ್ ಹೇಳ್ಕೊಡ್ತಾರೆ ಹಾಗೆ ನಾನು ಆ ಅಂತಲೇ ಮುಗಿದ ಇವ್ರು ಏನು ಮಾಡ್ತಾರೆ ಆ ಅಮ್ಮ ಹಾ ಅಂತ ಹೇಳ್ಕೊಂಬಿಡ್ತಾರೆ ಅಂದ್ರೆ ಆ ಥರ ಇವರು ಅದರ ಅದಕ್ಕೆ ಅವ್ರಿಬ್ರಿಗೆ ಹೇಳ್ಬಿಟ್ಟಿನಿ ಇಬ್ರಿಗೂ ಏನು ಹೆಸರು ಅಂದರೆ ಪಟಾಕಿಗಳು ಅಂತಂದ್ಬಿಟ್ಟು ಅಂದ್ರೆ ನಾವು ಹೇಳೋಕ್ಕೂ ಮುಂಚೆ ಇವರೇನು ದುಡಿದ ದಡಬಿಡ ಅಂತ ಹೇಳ್ಬಿಡ ಅಂತ ಕರೆಕ್ಟ್ ಅದರ ನೋಡಿ ಪೀಟ್ರ್ ಹಂಗೆ ಅದರ ಇವ್ರೇನು ಹೇಳೋಕ್ಕೂ ಮುಂಚೆ ಏನೋ ಯೋಚನೆ ಮಾಡೋಕ್ಕೆ ಮುಂಚೆ ಇವ್ರೇನು ಮಾಡೋದು ದಡಬಿಡೋದು ಫಸ್ಟೇ ರಿಯಾಕ್ಟ್ ಮಾಡ್ಬಿಡೋರು ಅದೇ ನೋಡ್ಬೇಕಾದ್ರೆ ಎಂಥ ಒಂದು ಕ್ಯಾರೆಕ್ಟರ್ ಅಂತ ಇವ್ರದ್ದು ಯೇಸು ಕಸ ಏನು ಮಾಡ್ತಾರೆ ಶಿಷ್ಯನಿಗೆ ನೋಡಪ್ಪ ಕತ್ತಿ ಇತ್ತ ಕತ್ತಿ ಇಲ್ಲ ಏನು ಮಾಡೋದು ದುಡ್ಕೊಬಿಟ್ಟೆ ಏನು ಮಾಡಿ ನೀವು ಕರ್ತೀನ ಪರ್ಚೇಸ್ ಮಾಡಿದ್ರು ಪೀಟ್ರ್ ಇಮ್ಮಿಡೇ ಕತ್ತಿ ನೋಡ್ಸೆ ನೋಡಿ ಸಮಯ ಇದೈತೆ ಸಾಕ ಸರಿ ಸರಿ ಇಟ್ಕೋ ಓಕೆ ಸಾಕು ಅಂತ ಹೇಳ್ತಾರೆ ಇವರು ಯಾವ ಇಂಟೆನ್ಷನ್ ಹೇಳಿದ್ರು ಅದೊಂದು ಬೇರೆ ಇವ್ರೇ ಮಾಡ್ಬಿಟ್ರೆ ಕತ್ತಿ ಹೊರೆಲ್ಲ ಹಾಕೊಂಡು ಇಟ್ಕೊಂಡಿದ ತಕ್ಷಣ ಇಮ್ಮಿಡಾಗ ಯಾಚಕನ ಒಂದು ಸೋಲ್ಜರ್ ಬಂದು ಅರೆಸ್ಟ್ ಮಾಡೋಕೆ ಬಂದು ನೋಡಿ ಇಮ್ಮಿಡಾಗೆ ನೋಡ್ರು ಕತ್ತಿ ತೊಗೊಂಡು ಓ ಯೇಸು ಕಸು ಕತ್ತಿ ಇಟ್ಕೊ ಅಂತ ಹೇಳಿದ್ರೆ ಅಂತ ಏನು ಮಾಡಿದ್ರು ತೆಗೆದ್ಬಿಟ್ಟು ಕಿವಿಗೆ ಹೊಡೆದು ಬಿಡೋದ ಯೋಚನೆ ಮಾಡ್ರಿ ಅಂತೀನಿ ಅಂದ್ರ ಯೋಚನೆ ಮಾಡ್ರಿ ಒಬ್ಬ ಸೋಲ್ಜರ್ ಹೊಡಿಬೇಕು ಅಂದ್ರೆ ಧೈರ್ಯ ಬೇಕಾ ಬೇಡ ಅದರ ಒಬ್ಬ ಪೊಲೀಸ್ ಆಫೀಸರ್ ಯಾರು ಕಾನ್ಸ್ಟೇಬಲ್ ನಿಮ್ಗೆ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ ಅಂದರೆ ಅವ್ನ ಮೇಲೆ ಒಂದು ಕೈ ಎತ್ತಕ್ಕೆ ಮುಂಚೆ ಏನು ಮಾಡ್ತೀನಿ ನಾವು ಫಸ್ಟ್ ಎಷ್ಟು ಕೋಪ ಇದ್ರು ಯೋಚನೆ ಮಾಡ್ತೀರಿ ಯಾಕಂದ್ರೆ ನಾವು ಒಂದು ಎಟ್ಟು ಹೊಡೆದ ನಾಳೆ ಪೊಲೀಸ್ ಸ್ಟೇಷನ್ ಏರೋಪ್ಲೇನ್ ಹೇಳಿಸ್ತಾರಲ್ಲ ಅಂದ್ಬಿಟ್ಟು ಅದರ ಇಮ್ಯಾಜಿನ್ ಮಾಡ್ರಿ ಕತ್ತಿ ತೊಗೊಂಡು ಕಿವಿನೇ ಕಡ್ಬಿಟ್ಟು ಅದೇ ಬೈ ಮಿಸ್ಟೇಕಾಗಿ ಕಿವಿಗೆ ಬಿದ್ದಿರ್ಬೇಕು ಇಲ್ಲ ಕರೆಕ್ಟ್ ಕತ್ತಿ ಹೊಡೆದಿರೋದು ಏನು ಕ್ಯಾರೆಕ್ಟರ್ ಹೊಡೆ ಪೀಟರ್ದು ಅದರ ಹಂಗಾರೆ 12 ಜನ ಅಪೋಸಿಸಲ್ಲಿ ಯೇಸು ಕ್ರಿಸ್ತನ್ಗೆ ಫುಲ್ ಪ್ರೊಟೆಕ್ಷನ್ ಕೊಡೋಕ್ಕೆ ಯಾರು ರೆಡಿ ಆಗಿದ್ದಾರೋ ಯಾರಂದ್ರೆ ಇವರೇ ಅಂದ್ರೆ ಇದೇ ಥರ 12 ಜನ ಅಪೋಸಿಸ್ ಅಲ್ಲಿ ಫಸ್ಟ್ ಯೇಸು ಕ್ರಿಸ್ತನ್ ರಿಜೆಕ್ಟ್ ಮಾಡಿದ್ರು ಯಾರಂತೆ ಅದರ ಯೂದಾಸ ಹಾಂ ಯೂದಾಸ್ ಇಸ್ ಕರೆಕ್ಟ್ ಹಾಂ ಅವನೇನು ಮಾಡ್ದ ಹಾಂ ಅವನು ಯೇಸು ಕ್ರಿಸ್ತನ್ ನಿರಾಕರಿಸ್ನ ಹಿಡ್ಕೊಟ್ಟ ಅದರ ಅವನೇನು ಮಾಡೋಕೆ ಹೋಗಿಲ್ಲ ಪೀಟರ್ ಈಸ್ ದ ಫಸ್ಟ್ ಡಿನೈ ದ ಲಾರ್ಡ್ ಅದರ ನೋಡಿ ಇಡೀ ಚರ್ಚ್ ಹಿಸ್ಟ್ರಿ ನೋಡಿದ್ರೆ ಫಸ್ಟು ಚರ್ಚ್ ಮೆಂಬರ್ ಟು ಡಿನೈ ದ ಲಾರ್ಡ್ ಅಂದ್ರೆ ಯಾರು ಅಯ್ಯೋ ಪೀಟರ್ ಅದರ ಇವ್ರಿಗೆ ಏನಂತಂದ್ಬಿಟ್ರು ನಿನ್ನ ಮೇಲೆ ಸಭೆನ ಕಟ್ತೀನಿ ಅಂತಂದ್ಬಿಟ್ರು ಅಂದ್ರೆ ನೀನು ಮಾಡಿರೋಂಥ ಒಂದು ಕನ್ಫೆಷನ್ ಅದ್ರ ಮುಖಾಂತರ ಏನು ಮಾಡ್ತೀನಿ ನಾನು ಸಭೆನೇ ಕಟ್ತೀನಿ ವ್ಯವಸ್ಥೆ ಮಾಡ್ರಿ ಅಂತೀನಿ ಎಂಥ ಗ್ರೇಸ್ ಕೊಟ್ಬಿಟ್ರು ಅದರ ಯಾರೋ ನಾವೇ ರಿಜೆಕ್ಟ್ ಮಾಡ್ತೀರಾ ನಾವ್ಯಾರ ಯೇಸು ಕ್ರಿಸ್ತನ ಅಯ್ಯೋ ಅಂತ ಬೈಕೊಂಡು ಹೋಗ್ಬಿಟ್ರೆ ನಾವೇ ಮಾಡ್ತೀರಾ ಸಹೋದ್ರನ ಜೊತೆಗೆ ಅಯ್ಯೋ ಬಿಟಾಕಪ್ಪ ಹೊರ ಹೋಯ್ತಾನೆ ಲೋಕಕ್ಕೆ ಹೋಗಲಿ ಹಾಳಾಗಲಿ ಬಿಟ್ಬಿಡ್ತೀರಿ ಅದರ ನೋಡಿರ್ತೀನಿ ಇವ್ರು ಹೆಂಗೆ ಕ್ಯಾರೆಕ್ಟರ್ ನೋಡಿರ್ತೀನಿ ಯೇಸು ಕ್ರಿಸ್ತನ್ ಯಾರು ರಿಜೆಕ್ಟ್ ಮಾಡಿಲ್ಲ ಏನು ಮಾಡೋರು ಇವರು 3 ಸತಿ ಏನು ಮಾಡೋರು ಇವರು ನಿರಾಕರಿಸೋರು ಅಂತ ಅದರ ಜೂಡಾಸ್ ಕೂಡ ಈ ಥರ ಮಾಡಿಲ್ಲ ಜೂಡಾಸ್ ಏನು ಮಾಡ್ದ ಯೇಸು ಕ್ರಿಸ್ತನ್ ತಪ್ಕೊಂಡು ಇವ್ರು ನನಗೆ ಗೊತ್ತು ಇವರೇ ಒಳ್ಳೆ ಮಾಸ್ಟರು ಅಂತ ಮಾಡ್ತಾರೆ ಕನ್ಫೆಸ್ ಮಾಡ್ತಾರೆ ಆಮೇಲೆ ಯೇಸು ಕ್ರಿಸ್ತನ್ ಈ ಥರ ನಿರ್ಣಯಕ್ಕೆ ಸಾರಿ ಯೇಸು ಕ್ರಿಸ್ತನ್ ಶಿಲ್ಬೇಗ ಹಾಕಕ್ಕೆ ತೊಗೊಳೋ ಸಂದರ್ಭದಲ್ಲಿ ಅವ್ರು ಇಲ್ಲೇ ಹೋಗ್ಬಿಡ್ತಾರೆ ಮಾಡಿರೋ ಮಿಸ್ಟೇಕು ಯಾಜಕನ ಹತ್ರ ಹೋಗ್ಬಿಟ್ಟೆ ಮಾಡ್ತಾರೆ ಮಹಾಜಕನ ಹತ್ರ ಕೊಟ್ಟಿರೋಂಥ ಕಾಸನ್ನ ಕೊಟ್ಬಿಟ್ಟು ದಯವಿಟ್ಟು ಮನುಷ್ಯನ ಬಿಟ್ಬಿಡಿ ಆ ಮನುಷ್ಯನ ನಿರಾಪರಾಧಿ ಅದರ ಇನ್ನೋಸೆಂಟ್ ಬ್ಲಡ್ ನಾನು ಹಿಡ್ಕೊಬಿಟ್ಟೆ ದಯವಿಟ್ಟು ಏನು ಮಾಡಿ ಅಂತಂದ್ಬಿಟ್ಟು ಆ ಕಾಸನ್ನು ವಾಪಸ್ ಕೊಡ್ತಾರೆ ಅಂತೀನಿ ಯೇಸು ಕ್ರಿಸ್ತನ್ ಯಾವತ್ತೂ ರಿಜೆಕ್ಟ್ ಮಾಡಿಲ್ಲ ಅದರ ಇವರಾಸು ಸ್ವಲ್ಪ ನಿಧಾನ ವ್ಯವಸ್ಥೆ ಮಾಡಬೇಕಾಯ್ತು ಅದರ ಇವ್ರೇನು ತಿಳ್ಕೊಂಬಿಟ್ರು
ಅಯ್ಯೋ ನಾನು ಯೇಸು ಕೃಷ್ಣ ಹಿಡ್ಕೊಬಿಟ್ಟೆ, ಎಲ್ಲ ಮುಂದೆ ಹಿಡ್ಕೊಬಿಟ್ಟೆ, ಯೇಸು ಕೃಷ್ಣ ಸಾಯ್ಸಕ್ಕೆ ಹೋಗ್ತಾರೆ ಅಂತ ಏನ್ ಮಾಡ್ಬಿಟ್ರಿ ಇವರು? ಸ್ವಲ್ಪ ಕೂಡ ಏನು ಯೋಚನೆ ಮಾಡಿಲ್ಲ ಗೊತ್ತಾ? ಸ್ವಲ್ಪ ಶಿಷ್ಯನ ಹತ್ರ ಬಂದ್ಬಿಟ್ಟು ಇದನ್ನ ಕನ್ಫೆಸ್ ಮಾಡಿದ್ರೆ, ನಾನು ಈ ತರ ಮಾಡ್ಬಿಟ್ಟೆ ದಯವಿಟ್ಟು ಶಂಸಿ ಅಂತ ಹೇಳಿದ್ರೆ ಶಿಷ್ಯನ್ ಏನ್ ಮಾಡಿದ್ರು? ಇವರಿಗೆ ಶಂಶಿರೋರು ಇವ್ರೆಂಗ ಗೊತ್ತಾ ತಿಂಕ್ ಮಾಡ್ಬಿಟ್ರು, ಓಹೋ ನಾನು ಎಲ್ಲರ ಮುಂದೆ ಹಿಡ್ಕೊಬಿಟ್ಟಿದ್ದೀನಿ, ಅಪ್ಪಿ ತಪ್ಪಿ ನಾನೇನೋ ಶಿಷ್ಯನ್ರ ಮುಂದೆ ಹೋದ್ರೆ ಏನ್ ಮಾಡ್ಬಿಡ್ತಿವ್ರಲ್ಲ, ಸರಿಯಾಗಿ ಎರಾಬರಿ ಹೊಡೆದಾಕ್ಬಿಡ್ತಾರೆ ನನ್ನ, ಹೋದ್ರೆ ಡೇಂಜರು. ಇವಾಗ ಎಲ್ಲೂ ಹೋಗಕ್ ಸಾಧ್ಯ ಇಲ್ಲ, ಇಸ್ರೇಲ್ ಜಗನ್ ನಡುವೆ ಹೋದ್ರೆ ಇಸ್ರೇಲ್ ಜಗನ್ ಬಿಟ್ಬಿಟ್ಟವ್ರೆ, ಮಹಾಜಗನ್ ಹತ್ರ ಹೋದ್ರೆ ಅವನೇ ಮಾಡ್ಬಿಟ್ಟು ನನ್ನ, ನನಗೂ ಇದ್ರ ಸಂಬಂಧ ನಿಂಪಾಣಿಗೆ ಹೋಗು ಅಂತಂದ್ಬಿಟ್ರೆ ಇವನ ಎಲ್ಲಿ ಹೋಗ್ಲಿ? ಯಾಕಂದ್ರೆ ಇವನು ಗಲೀಲೆಯದವನಲ್ಲ, ಬೈಬಲ್ ಓದಂದ್ರೆ ಎಲ್ಲ 11 ಜನ ಅಪೊಸ್ತಲರು ಗಲೀಲೆಯದವರು, ಆದ್ರೆ ಈ ಮನುಷ್ಯ ಮಾತ್ರ ಬೇರೆ ಊರಿಂದ ಬಂದಿದ್ರು. ಕರೆಕ್ಟ್ ಅಂಗಡಿ ಬೇಕಾದ್ರೆ ತಿರ್ಗಿ ಎಲ್ಲ ಹೋಗಕ್ ಸಾಧ್ಯ, ಇವಾಗ ನಮ್ಮ ಊರಿಗೆ ಹೋಗಕ್ ಸಾಧ್ಯನ? ಊರೆಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟವ್ರೆ. ಅದ್ರ ಅದೇನ್ ಮಾಡಿದ್ರೆ ಈ ಲೋಕನೇ ಬಿಟ್ಟು ಹೋಗೋಣ ಅಂತ ಮಾಡಿದವರು ಡಿಸಿಷನ್ ತಗೊಂತಾರೆ. ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡ್ಬೇಕಾಯ್ತು, ಯಾಕಂದ್ರೆ ಯೂದಾಸ್ಗೆ ಇನ್ನೊಂದು ಇನ್ಫಾರ್ಮೇಶನ್ ಗೊತ್ತಿರಲಿಲ್ಲ. ಅದರ ನಾನಾರ ಇಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ, ಯೇಸು ಕೃಷ್ಣ ಕಿಸ್ಸಾರ ಕೊಟ್ಟಿದ್ದೀನಿ, ಪೀಟರ್ ಏನ್ ಮಾಡ್ಬಿಟ್ರಾ? ದಿನ ಏನ್ ಮಾಡ್ಬಿಟ್ರ? ಅವ್ರು ಮೋಸ್ಟ್ಲಿ ಶಿಷ್ಯನ ಹತ್ರ ಬಂದಿದ್ದಂದ್ರೆ ಪೀಟರ್ ಎನ್ಕರೇಜ್ ಮಾಡಿರೋರು, ವರಿ ಮಾಡ್ಬಿಡಪ್ಪ ನಿನ್ಕಿಂತ ಮೋಸವಾಗಿರಲ್ಲ ನಾನಿದ್ದೀನಿ, ಅದರ ನೀನಾರ ಏನ್ ಮಾಡಿದ್ಯಾ ಯೇಸು ಕೃಷ್ಣ? ಒಬ್ಬ ಫ್ರೆಂಡ್ ತರ ಇದು ಮಾಡಿದ್ಯಾ? ನಾನು ಏನ್ ಮಾಡಿದ್ದೀನಿ ಓಪನ್ ಆಗಿ? ನಾನು ಓಪನ್ ಆಗಿ ಮೂರು ಸತಿ ಇಲ್ಲ ಅಂತ ಬಿಡಿದೀನಿ, ಶಾಪ್ ಆಗ್ಬಿಡೋದು. ಓದ ನೆಕ್ಸ್ಟ್ ಅಂದ್ರೆ ಯಾವ ಯಾವ ಲೆವೆಲಲ್ಲಿ ಮೂರು ಸ್ಟೇಜಸ್ ಅಲ್ಲಿ ಡಿನೈ ಮಾಡ್ತಾರ ಅವರು ಅಲ್ವರ? ಸೊ ಅವ್ರೇನ್ ತಿಳ್ಕೊಂಬಿಟ್ರು, ಹೋದ್ರೆ ಫಸ್ಟ್ ಪೀಟರ್ ಹೊಡಿಯೋದು ನನಗೆ, ವಯಸ್ಸು ಬೇರೆ ದೊಡ್ಡವರು ಅಲ್ವರ, ಮುಂಚೆ ದುಡುಕಿ ದಡ ಬಿಡ ಅಂತ ಮಾಡ್ತಾರೆ ಆ ತರ ಒಂದು ಪೀಟರ್ ಕ್ವಾಲಿಟಿ ಅಲ್ವರ ನೋಡಿದ್ದೀನಿ. ಇದು ಫಸ್ಟ್ ಕ್ವಾಲಿಟಿ ಅಂದ್ರ ಅದೇ ತರ ನೋಡ್ಬೇಕಾದ್ರೆ ಕತ್ತಿ ಎತ್ಕೊಂಡೆ ಅಂತಾರೆ ಫಸ್ಟ್ ಹೊಡೆದಿರಂತೆ ಪೀಟರ್. ಇನ್ನೊಂದು ಏನಂದ್ರೆ ಪೀಟರ್ಗೆ ಇನ್ನೊಂದು ಬ್ಲೆಸಿಂಗ್ ಕೊಟ್ರೆ ಅಂತಂದ್ರೆ ಆ ಪರಲೋಕದ ರಾಜ್ಯದ ಬಿಗಿತ ಯಾರು ಕೊಟ್ಟಿದ್ದ? ಆತನ ಕಲಿ ಕೊಟ್ಟಿದ್ದವರ. ಈ ಪರಲೋಕದ ರಾಜ್ಯದ ಬಿಗಿತಗಳನ್ನೇನು ನೋಡಿ ಮ್ಯಾಥ್ಯೂ 16 ಚಾಪ್ಟರ್ಲಿ ಮತ್ತೆ 14 18 ಮತ್ತೆ 19. ನೋಡ್ರ ಇದು ನೀನು ಪೇತ್ರನು ಈ ಬಂಡೆ ಮೇಲೆ ಮಾಡ್ತೀನಿ, ನಾನು ಸಭೆನೆ ಕಟ್ತೀನಿ. ಪೇತ್ರ ಮೇಲೆ ಬಂಡೆ ಕಟ್ಟಕೋಯ್ತಾರೆ ಸಭೆನ? ಯೇಸು ಕ್ರಿಸ್ತ ಪೇತ್ರ ಮೇಲೆ ಸಭೆ ಕಟ್ಟಕೋಯ್ತಾರೆ? ಮತ್ತೆ ನೀನು ಪೇತ್ರನು ನಿನ್ ಮೇಲೆ ಸಭೆ ಕಟ್ತೀನಿ. ಯೇಸು ಕ್ರಿಸ್ತ ವಚನ ಕ್ಲಿಯರ್ ಆಗಿ ಹೇಳ್ತಾರಲ್ಲ, ಅರ್ಥ ಏನು? ಅರ್ಥ ಏನು ಅಂತಂದ್ರೆ ಪೀಟ್ರದ ಒರಿಜಿನಲ್ ಹೆಸರೇನ? ಸಿಮೋನ ಅಂತಂದ್ಬಿಟ್ಟು, ಸಿಮೋನ್ ಬರ್ಜೋನ ಅಂತಂದ್ಬಿಟ್ಟು ಯಾರು ಒರಿಜಿನಲ್ ಹೆಸರು? ಪೀಟರ್ ಹೆಸರು. ಅದರ ಇಲ್ಲಿ ಪೀಟರ್ ಏನ್ ಮಾಡ್ತಾರೆ, ನೀನೇ ಅಂತಾರೆ ಕ್ರಿಸ್ತನು ಬರಬೇಕಾಗಿರೋಂತ ಜೀವ ಸ್ವರೂಪನ ಏಕೈಕ ಅಂತಾರೆ ಕುಮಾರನು ದೇವಕುಮಾರ ಅಂತ ಹೇಳಿದ ತಕ್ಷಣ ಯೇಸು ಕ್ರಿಸ್ತ ಹೇಳಿದ್ರೆ ಇವಾಗ ನಿಂಗೆ ಹೊಸ ಹೆಸರು ಕೊಡ್ತೀನಿ ಪೀಟರ್ ಅಂತ ಹೇಳ್ತಾರೆ. ಪೀಟರ್ ಏನಂದ್ರೆ ಒಂದು ರಾಕ್, ಒಂದು ಕಲ್ಲು ಅದರ ಒಂದು ಬಂಡೆ ಅದರ ನೀನು ಹೇಳಿರೋಂಥ ಒಂದು ಬಂಡೆ ಮೇಲೆ ನೀನು ಒಂದು ಕಲ್ಲಾಗಿದ್ದೀಯಾ, ಅದ ಮೇಲೆ ಏನು ಮಾಡ್ತೀನಿ ಸಭೆನೇ ಕಟ್ತೇನೆ. ಆ ಸಭೆ ಕಟ್ಟಬೇಕಾದ್ರೆ ನೀವೊಂದು ಜೀವಕಲಾಗಿರ್ತೀಯ, ಇನ್ನು ಅನೇಕ ಮಂದಿ ಸಹೋದರಗಳು ಬರಬೇಕಾದ್ರೆ ಅವ್ರೇನು ಥರ ಒಂದೊಂದು ಜೀವಕಲಾಗಿರ್ತಾರೆ. ನೀನು ಮಾಡಿದ್ರೆ ಕನ್ಫೆಷನ್ ಮೇಲೆ ಅವರ ಸಭೆನೇ ಮಾಡ್ತೀನಿ ಕಟ್ತೀನಿ. ಇವತ್ತು ನೋಡ್ಬೇಕು ಸಭೆ ಯಾವ್ದಲ್ಲಿ ಕಟ್ಟಲ್ಪಟ್ಟಿದೆ ಅಂದರೆ ಇದ್ರ ಮೇಲೆ ಕಟ್ಟಲ್ಪಟ್ಟಿರೋದು. ಯೇಸು ಕ್ರಿಸ್ತ ದೇವರ ಮಗ ಅಂತ ಅಂದ್ಬಿಟ್ಟು ಅದನ್ನ ನೋಡ್ಬೇಕಾದ್ರೆ ಇದನ್ನೇ ಮಾಡ್ತೀನಿ ನಾ ಕಟ್ತೀನಿ. ನೆಕ್ಸ್ಟ್ ಹೇಳ್ತಾರೆ ನಿಮ್ಮ ಪರಲೋಕ ರಾಜ್ಯದ ಬಿಗಿದ ಕೈಗಳು. ಪರಲೋಕದ ರಾಜ್ಯದ ಬೀದ ಕೈಗಳನ್ನು ನಿಮಗೆ ಕೊಡ್ತೀನಿ. ಪರಲೋಕದ ರಾಜ್ಯ ಬೀದ ಕೈಗಳನ್ನ ಏನು ಯಾರ್ಯಾರು ಪರಲೋಕಕ್ಕೆ ಹೋಗ್ಬೇಕು ಯಾರೋ ಬರ್ಬಾರ್ದು ಅಂದ್ಬಿಟ್ಟು ಪೀಟರ್ ಡೋರ್ ತೆಗೆದುಕೊಂಡು ಎಲ್ಲ ಇದು ಮಾಡ್ತಾರ. ಮತ್ತೆ ಪರಲೋಕದ ರಾಜ್ಯ ಬೀದ ಕೈನೇನು ಕೀ ಅಂದ್ರೆ ಏನೋ ಲಾಕ್ ಆಗಿರೋದನ್ನ ಓಪನ್ ಮಾಡಕ್ಕೆ ಯೂಸ್ ಮಾಡೋದು. ಅದರ ಅಂದ್ರೆ ಏನ್ ಲಾಕ್ ಆಗಿತ್ತು ಅಂತಂದ್ರೆ ದ ಡೋರ್ ಆಫ್ ಆಪರ್ಚುನಿಟಿ ಫಾರ್ ಹೆವನ್ಲಿ ಸಲ್ವೇಷನ್. ಅದರ ಪರಲೋಕ ರಾಜ್ಯಕ್ಕೆ ಹೋಗುವಂತ ಒಂದು ಬಾಗಲು ಮಾರ್ಗಗಳು ಇದು ಯೂದರ್ಗೂ ಮುಚ್ಚಲ್ಪಟ್ಟಿತ್ತು, ಅನ್ಯ ಜನಗಳವರೆಗೂ ಮುಚ್ಚಲ್ಪಟ್ಟಿತ್ತು. ಅದರ ಇದು ಫಸ್ಟ್ ಯಾರಿಗೆ ಓಪನ್ ಮಾಡ್ತಾನೆ ಅಂದರೆ ಪೀಟರ್ ಬಿಟ್ಟು ಯೂದರ್ಗೆ ಓಪನ್ ಮಾಡ್ತಾರೆ. ಅದರ ಯೂದರ್ಗೆ ಯಾವ ರೀತಿ ಓಪನ್ ಮಾಡ್ತಾನೆ ಇಮ್ಯಾಜಿನ್ ಮಾಡ್ರೆ, ಮೂರು ಸತಿ ನಿರಾಕರಿಸಿರೋ ಮನುಷ್ಯ ಅಲ್ವರ ಯೇಸು ಕ್ರಿಸ್ತ ಗೊತ್ತಿಲ್ಲ ಅಂದ್ಬಿಟ್ಟು ಇದೇ ಮನುಷ್ಯ ಎಷ್ಟು ಜನ ಮುಂದೆ ಕನ್ಫೆಸ್ ಮಾಡಿದ್ರು ಗೊತ್ತಾ? ನೋಡಿರ್ತೀನಿ ಅಪೊಸ್ತಲ ಕೃತ್ಯಗಳು ನೋಡಿರ್ತೀನಿ, ಅವ್ರ ಕ್ಯಾರೆಕ್ಟರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಪೊಸ್ತಲ ಕೃತ್ಯಗಳು 2 ನೋಡ್ಬೇಕಾದ್ರೆ ಅಲ್ಲಿ ಎಷ್ಟು ಜನಗಳಿದ್ದು ಅಂತಂದರೆ ಹೆಚ್ಚು ಕಮ್ಮಿ 17 ದೇಶದ ಒಂದು ಜನಗಳಲ್ಲಿ ಬಂದಿದ್ರಂತೆ. ಅದರ ಯಾವಾಗ ಎರಡನೇ ಇದರಲ್ಲಿ ಎರಡು ಒಂದು ಓದಿ ಮೊದಲು ಪಂಚಶತಮ ದಿನ ಅಂದ್ರ 5 ವಚನ ಓದಿ. ಇವಾಗ 5 ವಚನ ಓದಿ ನೆಕ್ಸ್ಟ್ ನೋಡ್ರಿ ಎಂತಾರೆ ಎಲ್ಲಾ ದೇಶದಿಂದ ಯಹೂದ್ಯರು ಎಲ್ಲಿ ಬಂದು ಸೆಟ್ಲ್ ಆಗೋರು? ಇವಾಗ ಪೆಂಟಿಕಾಸ್ಟ್ ಮತ್ತೆ ಪಾಸ್ ಓವರ್ ಟೈಮ್ ಅಂದ್ರೆ ಫುಲ್ ಬೇರೆ ಬೇರೆ ದೇಶ ಅಂತೆಲ್ಲ ಯಹೂದ್ಯರು ಬಂದ್ಬಿಡೋರು ಅಲ್ರ. ಇವಾಗ ಇಮ್ಯಾಜಿನ್ ಮಾಡ್ರಿ ಪೀಟರ್ ಯೇಸು ಕ್ರಿಸ್ತನ ರಿಜೆಕ್ಟ್ ಮಾಡ್ಬೇಕಾದ್ರೆ ಎಷ್ಟು ಜನ ಮುಂದೆ ರಿಜೆಕ್ಟ್ ಮಾಡೋರೆ? ಮರಿ ಮಹಾಯಾಜಕನ ಮತ್ತೆ ಆ ಸೆನೆಟರಿನ ಗ್ರೂಪ್ ಮುಂದೆ. ಆದ್ರೆ ಇಲ್ಲಿ ಎಷ್ಟು ಜನ ನಿಂತವ್ರಂತೆ?
ಎಲ್ಲಾ ದೇಶದ ಜನಗಳಿರುವಂತ ಯೂದರ್ಗಳೆಲ್ಲ ಬಂದ್ಬಿಟ್ಟಾರೆ, ಕನ್ವರ್ಟೆಡ್ ಪೀಪಲ್ಸ್ ಬಂದ್ಬಿಟ್ಟಾರೆ ಅಲ್ವರಾ. ಆ ಯೂದರ್ಗಳಾದ್ರೆ ಅವ್ರ ಮುಂದೆ ಎಷ್ಟು ಎಷ್ಟು ಬೋಲ್ಡ್ ಆಗಿ ಹೇಳ್ತಾರೆ ನೋಡಿ ಇರ್ತೀನಿ, 14 ವಚನ ಓದಿಂತೀನಿ. ನೋಡ್ರ, ಗಟ್ಟಿಯಾದ ಧ್ವನಿಯಿಂದ ಪ್ರಸಂಗ ಮಾಡಕ್ ಶುರು ಮಾಡುತ್ತೆ. ಯಾವ ತರ ಪ್ರಸಂಗ ಮಾಡುದಂದ್ರೆ 3000 ಪೀಪಲ್ ಏನಾಗ್ತಾರೆ ಸ್ಪಾಟ್ ಅಲ್ಲಿ ಕನ್ವರ್ಟ್ ಆಗ್ತಾರೆ. ಇಮ್ಯಾಜಿನ್ ಮಾಡ್ರೆ 3000 ಜನ ಕನ್ವರ್ಟ್ ಆಗೋ ರೀತಿಲಿ ಮೋಟಿವೇಟ್ ಮಾಡೋ ರೀತಿಲಿ ಮಾತಾಡಿರ್ಬೇಕು ಅಂದ್ರೆ ಹೆಂಗ್ ಮಾತಾಡ್ಬೇಕು, ಪವರ್ ಸ್ಪೀಚ್ ಹೆಂಗಿರ್ಬೇಕು, ಅದರ ಎಷ್ಟು ಪವರ್ಫುಲ್ ಆಗಿರ್ಬೇಕು, ಅದರ ಒಬ್ಬ ಮನುಷ್ಯನಲ್ಲಿರೋಂತ ಒಂದು ಆಲೋಚನೆಯನ್ನ ನಾವು ಚೇಂಜ್ ಮಾಡ್ಬೇಕಾದ್ರೆ ಎಷ್ಟೊತ್ತು ಮಾತಾಡ್ಬೇಕು ಕೂತ್ಕೊಂಡು, ಅದರ ಒಬ್ರು ಸಹೋದರನ ಕನ್ವಿನ್ಸ್ ಮಾಡ್ಬೇಕಾರೆ ಮನೆ ಬದರು ಮಾತಾಡೋಣ ಅಂದ್ಬಿಟ್ಟು ಅವ್ರು ಎಲ್ಲ ಮಾಡೋ ಕೂತ್ಕೊಂಡು ಎಲ್ಲ ಸ್ವಲ್ಪ ಮಸ್ಕ ಇಸ್ಕೆಲ್ಲ ಹೊಡೆದೆ ಏನೋ ಸ್ವಲ್ಪ ಬಿಸ್ಕೆಟ್ ಗಿಸೆಟ್ ಅದೇ ಅಂತಂದ್ಬಿಟ್ಟೆಲ್ಲ ಕೊಡಿಸಿ ಆಮೇಲೆ ಮಾಡ್ಬೇಕು ಅದರ. ಅದು ಅಪೋಸ್ಟ್ಲ್ ಪೀಟರು ಇವಾಗ ತಾನೇ ಸೈಸ್ ಹಾಕೋರೆ ಎಷ್ಟು ಅದು ಓದಿ ಮನೇಲಿ ಹೋಗಿ ಅಂತೀನಿ ಅಂದ್ರೆ ಕಂಡು ಕಡಾಕಂಡಿದ್ವೋ ಖಂಡಿಸ್ಬಿಡ್ತಾರೆ ಅದರ. ಆ ಮಹಿಮೆ ಹೇಳುವಂತ ಕರ್ತನ ಸಾಯಿಸ್ ಹಾಕಿರೋದು ನೀವೇ ಅಂತಂದ್ಬಿಟ್ಟು ಇದನ್ನೆಲ್ಲ ಕೇಳ್ಬಿಟ್ಟು ಮನುಷ್ಯರು ರಿಪೆಂಟ್ ಆಗಿ ಬ್ಯಾಪ್ಟಿಸಮ್ ತೊಗೊಂಡ್ರೆ ಯೇಸು ಕ್ರಿಸ್ತನ ಕಾನ್ಸಿಕ್ರೇಷನ್ ಮಾಡ್ಕೊಂಡ್ರೆ ಇಮ್ಯಾಜಿನ್ ಮಾಡ್ರೆ ಹೆಂಗಿರ್ಬೇಕು ಆ ಸ್ಪೀಚ್ ಅದ ನೋಡ್ಬೇಕಾದ್ರೆ ಇದೇ ನಂತರ ಅಪೋಸ್ಟಲ್ ಪೀಟರ್ ಇರೋಂಥ ಒಂದು ಒಂದು ಬ್ಯೂಟಿಫುಲ್ ಕ್ವಾಲಿಟಿ ಅಲ್ಲ ಅಂತೇಳಿ. ಇದೇ ಒಂದು ಅವನು ಪರಲೋಕ ರಾಜ್ಯಕ್ಕೆ ಯೂದರ್ಗೆ ಓಪನ್ ಮಾಡಿದ್ದು. ಇದೇ ಥರ ಏನು ಮಾಡ್ತಾರೆ, 3.5 ವರ್ಷದ ನಂತರ ಯಾರಿಗೆ ದ್ವಾರವನ್ನು ಓಪನ್ ಮಾಡ್ತಾ ಇದ್ದಾರೆ, ಅನ್ಯ ಜನಗಳಿಗೆ ಏನು ಮಾಡ್ತಾರೆ ಹೆವೆನ್ಲಿ ಸಲ್ವೇಷನ್ಗೆ ಹೋಗೋಕ್ಕೆ ಒಂದು ಮಾರ್ಗ ಏನು ಮಾಡ್ತಾರೆ, ಜೆಂಟೈಲ್ಸ್ ಕೂಡ ಅವ್ರು ಓಪನ್ ಮಾಡ್ತಾರೆ ಅದರ. ನೋಡಿ ಇವಾಗ ಇವಾಗ ಅನ್ಯ ಜನಗದವ್ರಿಗೆ ಸುವಾರ್ತೆ ಯಾರ ಮುಖಾಂತರ ಸಾರಿ ಫಸ್ಟ್ ಪೀಟರ್ ಮುಖಾಂತರ ಅದರ. ಇದೇ ಪೀಟರ್ ಏನು ಮಾಡ್ತಾರೆ ಗೊತ್ತಾ, ಒಂದ್ಸತಿ ಏನಾಗ್ತಾರೆ ಅಂತಂದರೆ ಎಲ್ಲ ಅನ್ಯ ಜನಗದ್ರೆ ಕೂತು ಊಟ ಮಾಡ್ತಾ ಇರ್ತಾರೆ, ಯಾರು ಪೀಟರು. ಸಡನ್ನಾಗಿ ಏನಾಗ್ತಾರೆ ಅಂದರೆ ಒಬ್ಬ ಯಹೂದ್ಯರು ಬರ್ತಾರೆ ಅಲ್ಲಿ. ಯಹೂದ್ಯರು ಬಂದ ತಕ್ಷಣ ಏನ್ಬಿಡ್ತಾರೆ, ಅಪೋಸ್ಟ್ಲಿ ಪೀಟರ್ ಭಯ ಆಗ್ಬಿಡ್ತಾರೆ, ಏನಪ್ಪ ನಾನು ಇದ್ರಾಗ ಊಟ ಮಾಡ್ತಾ ಇದ್ದೀನಿ. ಇವ್ರು ಬಂದ ತಕ್ಷಣ ಇವ್ರು ಏನು ಮಾಡ್ಬಿಡ್ತಾರೆ, ಏನೋ ತಿಳ್ಕೊಂಬಿಡ್ತಾರೆ. ಯಾಕಂದ್ರೆ ಯೂದರ್ಗಳು ಬಂದ್ಬಿಟ್ಟು ಅನ್ಯ ಜನಗದವ್ರ ಜೊತೆ ಸುನ್ನತಿ ಇಲ್ದಿರೋ ಜೊತೆಗೆ ಕೂತ್ಕೊಂಡು ಏನು ಮಾಡಲ್ಲ, ಊಟ ಮಾಡಲ್ಲ. ಇವಾಗ ಏನು ಮಾಡಾರೆ, ಸುನ್ನತಿ ಇಲ್ದಿರೋರಿಗೆ ದೇವ್ರ ಸುವಾರ್ತೆ ಇವ್ರ ಮುಖಾಂತರ ಸಾರೋರೆ. ಯಾವಾಗ ಟಕ್ಕಂತ ಊಟ ಮಾಡ್ಬೇಕಾದ್ರೆ ಯಹೂದ್ಯರು ಬಂದ್ಬಿಟ್ರು, ಈ ಪಂಕ್ತಿಯಲ್ಲಿ ಕೂತೀವಿ ಅಂತ ಪೇತ್ರ ಮಾಡ್ತಾರೆ, ನಿಮ್ಮಿಟ್ಟಾಗ ಎದ್ಬಿಟ್ಟು ಪಕ್ಕಕ್ಕೆ ಹೋಗ್ಬಿಡ್ತಾರೆ. ಇದನ್ನ ನೋಡಿದ ತಕ್ಷಣ ಏನ್ಬಿಡ್ತಾರೆ ಗೊತ್ತಾ, ಅಲ್ಲಿರೋಂಥ ಯೂದರ್ಗೆ ಎಲ್ಲರೂ ಏನ್ಬಿಡ್ತಾರೆ, ಜಾಗ ಖಾಲಿ ಮಾಡ್ಬಿಡ್ತಾರೆ. ಇದನ್ನ ನೋಡ್ಬಿಟ್ಟು ಅವರಲ್ಲಿ ಏನ್ಬಿಡ್ತಾರೆ ಗೊತ್ತಾ, ಯಹೂದ್ಯರ ಸಪ್ರೇಟು, ಇವರೇ ಸುನ್ನತಿ ಇಲ್ದಿರೋರೆ ಸಪ್ರೇಟ್ ಅಂದ್ಬಿಟ್ಟು ಡಿವಿಷನ್ಸ್ ಆಗ್ಬಿಡ್ತಾರೆ ಸಭೆಯಲ್ಲಿ. ಅವಾಗ ಸಭೆಯಲ್ಲಿ ದೊಡ್ಡ ಗಲಿಬಿಲಿ ಆಗ್ಬಿಡ್ತಾರೆ ಅವರ. ಪೀಟರ್ ಎಂತ ಮಿಸ್ಟೇಕ್ ಮಾಡ್ತಾರೆ ನೋಡ್ತೀನಿ. ನೋಡಿ ಇವ್ರು ಏನು ಮಾಡಿದ್ದು, ಇವಾಗ ಜೆಂಟೈಲ್ಸ್ಗೆ ಇವ್ರ ಹತ್ರ ಸ್ವಾರ್ಥ ಸರಿದ್ದು ದೇವ್ರ ಇವ್ರ ಮುಖ ಮಾಡಿದ್ದು, ಇವ್ರು ಏನು ಮಾಡ್ಬಿಡ್ತಾರೆ ಈ ಥರ ಮಿಸ್ಟೇಕ್ ಮಾಡ್ತಾರೆ. ನನಗೆ ಅಪೋಸ್ಟ್ಲ್ ಪೋಲ್ ಹೇಳ್ತಾರೆ ನೋಡ್ತೀನಿ, ಗಲಾತಿಯರಲ್ಲಿ ಎರಡನೇ ಅಧ್ಯಾಯದಲ್ಲಿ ಹನ್ನೊಂದು ಹನ್ನೆರಡು ಹದಿಮೂರು ಇಂದ ಓದ್ಕೊಂಡು ನೋಡ್ರ, ಅಪೋಸ್ಟ್ಲು ಪೀಟರ್ನ ಯಾರು ಕರೆಕ್ಷನ್ ಮಾಡ್ತಾರೆ, ಪೌಲ್ ಕರೆಕ್ಷನ್ ಮಾಡ್ತಾರೆ ಅಂತೀನಿ. ಅದರ ಅಪೋಸ್ಟ್ಲು ಪೀಟರ್ ಎಷ್ಟು ದೊಡ್ಡವರು, ಅಪೋಸ್ಟ್ಲು ಪೌಲು ಎಷ್ಟು ಚಿಕ್ಕವರು, ಅದರ ವಯಸ್ಸಲ್ಲೂ ದೊಡ್ಡವರು ಎಲ್ಲದರಲ್ಲೂ ದೊಡ್ಡವರು. ಅವರು ಯಾಕೆ ನೋಡ್ಬೇಕಾದ್ರೆ ಅಲ್ಲಿ ಅದಕ್ಕಿಂತ ಮುಂಚೆ ಹೇಳ್ತಾರೆ, ಯಾಕೋಬೋ ಪೀಟರ್ ಜಾನು ಸಭೆಗೆ ಏನಾಗಿದಂತೆ ಪಿಲ್ಲರ್ ಆಗಿದೆ ಅಂತ ಅಲ್ಲೇ ಹೇಳ್ತಾರೆ ಒಂದು ವರ್ಷ ಮುಂಚೆಯಲ್ಲಿ. ಅದರ ಅದೇ ನೋಡ್ಬೇಕಾದ್ರೆ ಇಂಥ ಒಂದು ಪೀಟರ್ನ ಕಡಾಖಂಡಿತವಾಗಿ ಎಲ್ಲರ ಮುಂದೆ ಕಂದು ಗದರಿಸ್ಬೇಕು ಖಂಡಿಸ್ಬೇಕು ಅಂತಂದರೆ ಅಷ್ಟು ಈಸಿನಾ, ವ್ಯವಸ್ಥೆ ಮಾಡ್ರಿ ಅದರ ಅಷ್ಟು ಈಸಿ ಅಲ್ಲ. ಅದರ ಖಂಡಿಸ್ಬೇಕಾದ್ರೆ ಪೀಟರ್ ಎಂಥ ಕ್ವಾಲಿಟಿ ಅಂದರೆ ಫಸ್ಟ್ ಮಿಸ್ಟೇಕ್ ಏನು ಮಾಡ್ತಾರೆ ಗೊತ್ತಾ, ಅಕ್ಸೆಪ್ಟ್ ಮಾಡ್ತಾರೆ ಅದರ. ಇದೇ ಕ್ಯಾರೆಕ್ಟರ್ ಅದರ, ಒಂದು ಸಭೆಗೆ ಎಲ್ಡ್ರ ಆಗಿರೋ ಏನು ಮಾಡೋಕೆ ಮಿಸ್ಟೇಕ್ ಮಾಡಿದ್ರೆ ಫಸ್ಟೇ ಮಾಡೋಕು ಅಕ್ಸೆಪ್ಟ್ ಮಾಡ್ಬೇಕು, ಯಾರೋ ಬಂದು ಹೇಳಂಗಿದ್ರೆ ಅದರ ನೋಡ್ತೀನಿ. ಪೀಟ್ರೆ ಅಕ್ಸೆಪ್ಟ್ ಮಾಡ್ಬಿಟ್ಟು ಇಮ್ಯಾಜಿನ್ ಬಿಟ್ಟರೆ ಪೀಟ್ರ್ ಹೇಳ್ಬೋಯ್ತು ನೀನು ಏನು ಗೊತ್ತು, ನೀನು ಯೇಸು ಕ್ರಿಸ್ತನ ಜೊತೆಗಿದ್ಯಾ, ನಾನು 3 ವರ್ಷದ ಜೊತೆಗಿದ್ದೀನಿ, ಯಾರ್ಯಾರು ಹೆಂಗೆ ನಾನು ಚೆನ್ನಾಗಿ ಗೊತ್ತು, ನಾನು ಎಲ್ಲ ಮಾತಾಡ್ಬೋದು ಅಂತ ಮಾಡಿರುತ್ತ ಫೈಟ್ ಮಾಡೋಯ್ತು ಮಾಡ್ಲಿಲ್ವಂತ. ಇವರೇ ಮಾಡಿದ ಮಿಸ್ಟೇಕ್ ಏನಂತೆ ನೋಡಿ ಮುಂದೆ ಓದಿಂತೀನಿ. ಅವರು ಸುವಾರ್ತೆಯ ಸತ್ಯಾರ್ಥದ ಪ್ರಕಾರ ನೆಟ್ಟಗೆ ನಡೆಯುವುದಿಲ್ಲವೆಂದು ನಾನು ಕಂಡಾಗ ಎಲ್ಲರ ಮುಂದೆ ಕೇಫನಿಗೆ ಹೇಳಿದ್ದೇನೆಂದರೆ ನೋಡ್ರ, ಎಲ್ಲರ ಮುಂದೆ ಏನ್ ಮಾಡ್ತಾರೆ ಅಲ್ಲೇ ಸ್ಪಾಟ್ ಅಲ್ಲಿ ಹೆಂಗೆ ಖಂಡಿಸ್ಬಿಡ್ತಾರೆ, ಹಿಂಗಿರ್ಬೇಕು ಅಂದ್ರೆ ಎಂತ ರಿಬೇಕು ಎಂತ ಶೇಮ್ ಇರ್ಬೇಕು. ಪೀಟರ್ ಎಂತ ಒಂದು ತಾಳ್ಮೆಯಿಂದ ಏನ್ ಮಾಡೋರು ಇನ್ನು ಅಕ್ಸೆಪ್ಟ್ ಮಾಡ್ಕೊಂಡು ತಿದ್ಕೊಂತಾರೆ ನೋಡ್ರ. ಈ ತರ ಮಿಸ್ಟೇಕ್ ಏನೋ ಸೇಮ್ ಮಾಡೋಲ್ಲ ಪೀಟರು ಮಾಡಕ್ ಹೋಗಲ್ಲ ಅದು. ಅದು ನೋಡ್ಬೇಕಾದ್ರೆ ಪೀಟ್ರು ಎಂಥ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಅಂದರೆ, ನಮಗೆ ಒಂದು ಹಳೆ ಒಡ ಮಡ್ಕೊಳ್ಳೋ ಒಬ್ರು ಇದ್ದಾರೆ ಒಳ್ಳೆ ಮನಸ್ಸು ಇವರಿಗೆ ಅದರ, ಒಳ್ಳೆ ಮನಸ್ಸಿಗೆ ಅಂತ ಬ್ಯೂಟಿಫುಲ್ ಎಕ್ಸಾಂಪಲ್ ಅದರ. ಅದಕ್ಕೆ ಯೇಸು ಕ್ರಿಸ್ತ ಮಾಡಿದ್ರೆ ಪೀಟ್ರ್ ಇಷ್ಟನ್ನೆಲ್ಲ ಮಿಸ್ಟೇಕ್ ಮಾಡಿದ್ರೆ ಸರಿ ಪೀಟ್ರಿಗೆ ಫುಲ್ ಪವರ್ ಕೊಡ್ತಾರೆ ಅದರ. ನನ್ನ ಮಂದೆಗಳನ್ನ ಮೇಯಿಸು ಅದರ, ಏನು ಮಾಡೋಂತಾರೆ ನನ್ನ ಇದನ್ನು ನೋಡು ಹಿಂಡುಗಳನ್ನೇ ಮಾಡು ನೀನು ಮೇಯಿಸು ಅಂತ ಹೇಳ್ತಾರೆ. 3 ಸತಿ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ. ಯಾಕೆ 3 ಸತಿ ಹೇಳಿದ್ದ, 3 ಸತಿ ತಾನೇ ಇಲ್ಲ ಅಂತ ಹೇಳಿದ ಅದರ. ಅದು ಇಂಡೈರೆಕ್ಟ್ ಆಗಿ ಮಾಡ್ತಾರೆ. ಓ ಅಲ್ಲ, ಇವ್ರು ಅದು ರಿಯಲೈಸ್ ಆಗಲ್ಲ. ಫಸ್ಟ್ ಟೈಮ್ ಹೇಳ್ಬೇಕಾರೆ ನಿನ್ಗೆ ಗೊತ್ತು ಸ್ವಾಮಿ ನಾನು ಪ್ರೀತಿ ಮಾಡ್ತೀನಿ, ನಿನ್ಗೆ ಗೊತ್ತು ಸ್ವಾಮಿ ನಾನು ಪ್ರೀತಿ ಮಾಡ್ತೀನಿ, ಎರಡನೇ ಸತಿ ಕೂಡ ಇರ್ತಾರೆ. 3 ಸತಿ
ಅವ್ರು ಗೊತ್ತಾಗ್ಬಿಡ್ತಾರೆ, ಓಹೋ ಯೇಸು ಕ್ರಿಸ್ತ ಇಂಡೈರೆಕ್ಟ್ ಆಗಿ ನಾನು ಮಾಡಿರೋದನ್ನ ಹೇಳ್ತಾ ಬಿಡೋದು, ನಿನ್ಗೆ ನಿಜವಾಗ್ಲೂ ಗೊತ್ತಲ್ಲ ಸ್ವಾಮಿ ಅಂತ ಏನ್ ಮಾಡ್ತಾರೆ. ಯೋಹಾನ 21 ಬರ್ತಾರೆ, ಮನೇಲಿ ಓದಿ ಎಲ್ಲರೂ ಅದೇ ನೋಡ್ಬೇಕ್ರೆ ಏನಂತಾರೆ, ಅದಕ್ಕೆ ಫಸ್ಟ್ ರಿಪೆಂಟ್ ಆಗಿ ಅಂತಾರೆ, ಮನಸ್ತರಿಗೆ ದೇವ್ರ ಕಡೆ ತಿರುಗಂತ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅದರ. ಅದೇ ಹೇಳ್ತಾರೆ ಹೆಂಗಂದ್ರೆ ಡೇವಿಡ್ ತರ ಅದರ, ಡೇವಿಡ್ ಕೂಡ ಏನ್ ಮಾಡ್ತಾರೆ, ಡೇವಿಡ್ ಕೂಡ ಮಿಸ್ಟೇಕ್ ಮಾಡ್ತಾರೆ ಅದರ. ಅದೇ ಮಿಸ್ಟೇಕ್ ಮಾಡಿದ ತಕ್ಷಣ ಇವ್ರಿಗೆ ಮಿಸ್ಟೇಕ್ ಬಂದು ಯಾರು ಹೇಳಿದ ತಕ್ಷಣ ಏನ್ ಮಾಡ್ತಾರೆ ಗೊತ್ತಾ, ಫಸ್ಟ್ ಇಮ್ಮಿಡಿಯೇಟ್ ಮಿಸ್ಟೇಕ್ ಏನ್ ಮಾಡ್ತಾರೆ, ತಿದ್ಕೊಂಡ್ಬಿಡ್ತಾರೆ ಅಲ್ಲ, ಕರೆಕ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಅದೇ ಪೀಟ್ ಡೇವಿಡ್ ಅಂತ ಒಂದು ಬ್ಯೂಟಿಫುಲ್ ಕ್ವಾಲಿಟಿ, ಅದಕ್ಕೆ ದೇವ್ರು ಏನ್ ಮಾಡ್ತಾರೆ, ಡೇವಿಡ್ ನ ಮೆಚ್ತಾರೆ ಅದರ. ಅರೆ ಸೌಲ್ನ ಇವಾಗ ನಾವು ನಮ್ಮ ಸ್ಕೇಲ್ ಆಫ್ ಜಸ್ಟಿಸ್ ಅಲ್ಲಿ ತಗೊಂಡ್ರೆ, ಸ್ಟ್ಯಾಂಡರ್ಡ್ ಅಲ್ಲಿ ತಗೊಂಡ್ರೆ, ಸೌಲ್ ಮಾಡಿದ್ರೆ ದೊಡ್ಡ ಮಿಸ್ಟೇಕಾ, ಡೇವಿಡ್ ಮಾಡಿದ ದೊಡ್ಡ ಮಿಸ್ಟೇಕಾ, ಡೇವಿಡ್ ಮಾಡಿದ್ರೆ ದೊಡ್ಡ ಮಿಸ್ಟೇಕು. ಎಲ್ಲರ ಇಮ್ಯಾಜಿನ್ ಮಾಡಿ, ಒಂದಕ್ಕೊಂದು ಚೈನ್ ಲಿಂಕ್ ತರ ಏನ್ಬಿಟ್ರೆ, ಫಸ್ಟ್ ಅವ್ರ ಹೆಂಡತಿನ ಮದುವೆ ಮಾಡ್ಕೊಂಡ್ಬಿಟ್ಟವ್ರೆ, ಆಮೇಲೆ ಎರಡನೇದು ಸಾಯಿಸ್ಬಿಟ್ಟವ್ರೆ ಅಲ್ವರ, ಇವೆಲ್ಲ ಏನ್ ಮಾಡ್ತಾರೆ, ಇವೆಲ್ಲ ಕೆಲಸ ಮಾಡ್ಬಿಟ್ರೆ ಅಂತ ಹೇಳಿದ್ರೆ, ಇವ್ ನೋಡ್ಬೇಕು ಎಷ್ಟು ದೊಡ್ಡ ಭಯಂಕರ ಇದು. ಸೌಲ್ ಏನ್ ತರ ಮಾಡಿದ್ರು, ಪಾಪ ಸಾಯಿಸಿಲ್ವಲ್ಲ, ಜೀವಂತವಾಗಿ ಬಿಡೋದು ಒಳ್ಳೇದಾನೆ, ಜೀವ ಸಾಯಿಸೋದು ಒಂದು ಜೀವ ತೆಗೆದು ಒಳ್ಳೇದಾ, ಅಥವಾ ಜೀವ ದಾನ ಮಾಡೋದು ಒಳ್ಳೇದಾ? ಯಾರಿಗಾಗಿ ಕೇಳಿದ್ರೆ ಹೇಳ್ತಾರೆ, ಇವಾಗ ಸುಪ್ರೀಂ ಕೋರ್ಟ್ ಕೇಳಿದ್ರೆ ಹೇಳ್ತಾರೆ, ಇಲ್ಲ ಇಲ್ಲ ಸೌಲ್ ಮಾಡಿದ ಒಳ್ಳೇದೇ, ಜೀವ ದಾನ ಮಾಡ್ರೆ ಒಳ್ಳೇದು, ಡೇವಿಡ್ ಮಾಡಿದೆ ಅಂತಾರೆ, ಮರ್ಡರ್ಗೆ ಏನು ಅಂತ ಫಸ್ಟ್ ಇವನ್ಗೆ ಫಸ್ಟ್ ನೇಣಿಗೆ ಹಾಕ್ಬಿಡಿ ಅಂತ ಹೇಳ್ತಾರೆ. ಆ ಥರ ನೋಡ್ಬೇಕ್ರೆ ದೇವ್ರಾಗ ಮಾಡಿಲ್ಲ, ಯಾಕಂದ್ರೆ ಸೌಲ್ಗೆ ಏನಿತ್ತು ಗೊತ್ತಾ, ಮಾಡಿದ ಮಿಸ್ಟೇಕ್ನ ದೇವ್ರು ಬಂದು ಹೇಳ್ಬೇಕಾರೆ ಇವ್ರು ಏನು ಮಾಡ್ಬಿಟ್ರು ಫಸ್ಟ್ ಅಂತಂದರೆ, ಆ ಮಿಸ್ಟೇಕ್ನ ಫಸ್ಟ್ ಏನು ಮಾಡಿಲ್ಲ, ಅಕ್ಸೆಪ್ಟ್ ಮಾಡಿಲ್ಲ, ಇವ್ರೇನು ಮಾಡ್ಬಿಟ್ರು ಅದಕ್ಕೆ ಸುಮ್ಮನೆ ಜಸ್ಟಿಫೈ ಮಾಡೋಕ್ಕೆ ಶುರು ಮಾಡ್ಬಿಟ್ರು. ಏನಕ್ಕೆ ಸಾಯಿಸಿಲ್ಲ ಅಂದರೆ, ಇದೆಲ್ಲ ದೇವ್ರಿಗೆ ಬೇಕು, ನಾನು ತಾನೇ ಹೇಳಿದ್ ಬೇಡ ಅಂತಂದ್ಬಿಟ್ಟು, ಇಂತಿರ್ಗ ನನಗೆ ಬೇಕು ಅಂತಂದ್ರೆ ಏನರ್ಥ ಅಲ್ವರ? ಅದಕ್ಕೆ ಹೇಳ್ತಾರೆ, ಸ್ಯಾಮ್ಯುಲ್ ಬಂದು ಹೇಳ್ತಾರೆ ಅಂದ್ರ, ಹೇಳ್ತಾರೆ ಸ್ಟಬ್ಬನ್ ಈಸ್ ಆಸ್ ವಿಚ್ ಕ್ರಾಫ್ಟ್ ಅಂತ ಹೇಳ್ತಾರೆ ಅದರ. ಓದಿ ಅಂತೀರಿ ಅಂತ ಏನೇನ ಆಟವು ಜೋರಿ ಕೇಳ್ರಿ, ನಾಶ ತಿಂದಿಲ್ವಾ ನನಗೆ ಕೇಳ್ಸಂಗ ಹೇಳಿ. ನೋಡ್ರ ಏನ್ ಹೇಳ್ತಾರೆ, ನೋಡ್ರ ಅವಿದೇತ್ವ ಹೆಂಗಿದೆ ಅಂತೆ, ಮಂತ್ ತಂತ್ರಗಳಿಗೆ ಅಂದ್ರ ಫಾರ್ ರಿಬೆಲಿಯನ್ ಈಸ್ ಆಸ್ ಅ ಸಿನ್ ಆಫ್ ವಿಚ್ ಕ್ರಾಫ್ಟ್, ಸ್ಟಬನ್ಸ್ ಈಸ್ ಆಸ್ ಎ ಇನ್ಇಕ್ವಿಟಿ ಅಂಡ್ ಐಡೋಲೇಟ್ರಿ ಅಂತ ಹೇಳ್ತಾರೆ. ನೋಡ್ಬೇಕಾರೆ ಅದಕ್ಕೆ ದೇವ್ರ ಏನ್ ಮಾಡಕ್ ಅವನ್ನ ಕ್ಷಮಿಸೋದಕ್ಕೆ ಹೋಗಿಲ್ಲ ಅಲ್ವರ? ಅದು ನೋಡ್ಬೇಕಾದ್ರೆ ದಾವಿದ ಏನ್ ಮಾಡ್ತಾರೆ, ದೇವ್ರು ಕ್ಷಮಿಸ್ ಯಾಕೋತಾ, ಮಾಡಿರೋ ಮಿಸ್ಟೇಕ್ ಹೇಳ್ಬೇಕಾರೆ ಫಸ್ಟ್ ಏನ್ ಮಾಡ್ತಾ ಗೊತ್ತಾ, ಓ ಅವ್ನು ಮಿಸ್ಟೇಕ್ ಮಾಡ್ಬಿಟ್ಟು ತಿದ್ಕೊಂಡು ದೇವ್ರ ಕಡೆ ತಿರುಗ್ಬಿಡ್ತಾನೆ. ಅದಕ್ಕೆ ದಾವಿದಿನ ಕೀರ್ತನೆ ಹೋದ್ರೆ ಅಂತೀನಿ, ದಾವಿದಿನ ಕೀರ್ತನೆ ಹೆಂಗೋ ಕೇಳ್ತಾನೆ, ದೇವ್ರೇ ನಿನ್ನೇಮ ಇಷ್ಟಗಳನ್ನ ನಂಗೆ ತಿಳಿಸ್ಕೊಡು, ನಿನ್ನ ಪ್ರಮಾಣಗಳನ್ನ ಕೈಗೊಂಡು ನಡೆದಕ್ಕೆ ಹೆಂಗೆ ಮಾಡೋ ಸಹಾಯ ಮಾಡು, ಅವಾಗ ನಾನೇ ಮಾಡ್ತೀನಿ ನಿನ್ನ ಒಂದು ಪ್ರಿಯ ಮಕ್ಕಳಿಗೆ ನಿನ್ನ ವಾಕ್ಯನ ಬೋಧನೆ ಮಾಡ್ತೀನಿ, ತಿಳಿಸ್ಕೊಡ್ತೀನಿ ಅಲ್ವರ? ನಿನ್ನ ಮಾರ್ಗದ ನಡೆಯೋದಕ್ಕೆ ಮಾಡು, ನನಗೆ ಬುದ್ಧಿ ಕೊಡು ಜ್ಞಾನ ಕೊಡು ಅಂತ ಕೇಳ್ಕೊಂತಾರೆ ಅಲ್ವರ? ದಾವಿದ್ ಯಾವಾಗ ಶ್ರೀಮಂತ ಐಶ್ವರ್ಯ ಕೊಡು ಅಂತ ಏನು ಮಾಡಿದ್ರು, ಯಾವಾಗ ಕೇಳಲೇ ಇಲ್ಲ ಅಂತೀನಿ. ದಾವಿದ್ ರಾಜ ಇಮ್ಯಾಜಿನ್ ಮಾಡ್ರಿ, ಇದೆಲ್ಲ ಏನಂದ್ರೆ ನಮಗೂ ಒಂದು ಎಕ್ಸಾಂಪಲ್ ಅಂದ್ರೆ, ನಾವು ಕೂಡ ಏನು ಮಾಡ್ತೀರಿ ಅನೇಕ ಮಿಸ್ಟೇಕ್ಸ್ಗಳು ಮಾಡ್ತೀರಿ. ಪೀಟರ್ ತರನೆ ಅಂದ್ರೆ, ಪೀಟರ್ ಏನು ಕ್ಯಾರೆಕ್ಟರ್ ಅಂದರೆ ಎಲ್ಲ ಕೆಲಸ ದಡಬಡ ಮಾಡ್ಬಿಡೋರು, ಆದರೆ ಎಲ್ಲ ಒಳ್ಳೆ ಉದ್ದೇಶನೇ ಮಾಡಬೇಕು ಮಾಡಬೇಕು ಅಂತ, ಏನು ಒಳ್ಳೇದು ಮಾಡಬೇಕು ಅಂತಾನೆ. ಆದರೆ ಇವರೆಲ್ಲ ಏನು ಮಾಡ್ಬಿಡ್ತಿದ್ರು, ಅದೆಲ್ಲ ಆಗ್ಬಿಡ್ತಾ ಇದ್ರೆ ಒಳ್ಳೇದು ಮಾಡೋಕೆ ಹೋಗಿ ಎಲ್ಲ ಮಿಸ್ಟೇಕ್ಸ್ ಆಗ್ಬಿಡೋದು ನೋಡಿ ಇದ್ರಿಂದ. ಅಂದ್ರೆ ಯೇಸು ಕೃಷ್ಣ ಸಾಯಿ ಬೇಡ ಅಂತ ಹೇಳಿದ್ದು ಒಳ್ಳೇದೇ, ಇವ್ರಿಗೆ ಹೆಂಗೆ ಗೊತ್ತು ಪಾಪ ಇವ್ರ ಮನಸ್ಸಲ್ಲಿ ಏನೈತೆ ಅಂದ್ಬಿಟ್ಟು ಅದರ. ಹೋಗಿ ಯೇಸು ಕೃಷ್ಣ ಹೇಳ್ತಾರೆ, ಇದೇನಾಗುತ್ತೆ ಯೇಸು ಕೃಷ್ಣ ಎಲ್ಲರ ಮುಂದೆ ಎಲ್ಲರ ಮುಂದೆ ಗದ್ದಿಸಿದ ತಕ್ಷಣ ಏನಾಗ್ಬಿಡ್ತು ನೋಡಿತೀನಿ, ಒಳ್ಳೆ ಎಂಥ ಶೇಮು ಅದರ. ಅದು ಇನ್ನೊಂದು ಏನಂದ್ರೆ, ಇದ್ರಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ ಏನಂದ್ರೆ, ಏನಕ್ಕೆ ಪೀಟ್ರ್ ಮಾತತ್ರ ಬಂದ್ಬಿಟ್ಟು ಯೇಸು ಕೃಷ್ಣಗೆ ಕ್ವಶನ್ಸ್ ಕೇಳೋರು ಅಂತ ಹೇಳ್ತಾರೆ. ನೀ ಬೈಬಲ್ ಅಬ್ಸರ್ವ್ ಮಾಡಿ, ಯೇಸು ಕೃಷ್ಣದ ತುಂಬ ಅನೇಕ ಸಾರಿ ಎಲ್ಲ ವಿಧವಂತ ರೀತಿಯಲ್ಲಿ ಈ ಥರ ಫಾಸ್ಟ್ ಆಗಿ ರಿಯಾಕ್ಟ್ ಆಗಿ ಫಸ್ಟ್ ಕೇಳೋರು ಪೀಟರ್ ಅಂತ ಏನಕ್ಕೆ ಹೇಳ್ತಾರೆ ಅಂತಂದ್ರೆ, ಪೀಟರ್ ವಯಸ್ಸಲ್ಲಿ ಏನಾಗಿದ್ರು ದೊಡ್ಡವರಾಗಿದ್ರು, ಆಮೇಲೆ ಯೇಸು ಕೃಷ್ಣ ಹತ್ರ ಮಾತಾಡೋಕೆ ಯಾರಿಗೂ ಧೈರ್ಯ ಇರಲಿಲ್ಲ ಬಿಡ್ರಿ. ಯಾಕಂದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜು ಅವ್ರು ಏನಂತಾರೆ ಅಷ್ಟು ಪ್ರೀತಿ ಇದ್ರು, ಯಾರು ಕೂಡ ಹೋಗ್ಬೇಕು ಅವ್ನ ರೆಸ್ಪೆಕ್ಟ್ ಏನು ಮಾಡ್ತಾರೆ ಯೇಸು ಕೃಷ್ಣಗೆ ಮೇಂಟೈನ್ ಮಾಡ್ತಾರೆ. ಯಾರೋ ಚಿಕ್ಕವಲ್ಲಿರೋ ಅಂತ ವಯಸ್ಸಿರೋ ಏನು ಮಾಡ್ತಾ ಇರಲ್ಲ, ಆ ಶಿಷ್ಯನಗಳಲ್ಲಿ ಕೇಳೋಕೆ ಅವ್ರು ಮನಸ್ಸು ಮಾಡ್ತಾ ಇಲ್ಲ, ಧೈರ್ಯನೂ ಮಾಡ್ತಾ ಇರಲ್ಲ ಅಂದ್ರೆ. ಅದಕ್ಕೆ ಯಾರಿಗೆ ಧೈರ್ಯ ಇತ್ತು ತುಂಬ ಅಧಿಕವಾಗಿ, ಪೀಟರ್. ಅದಕ್ಕೆ ಮಾಡೋ ಗೊತ್ತಾ, ಇವರೆಲ್ಲ ಬಂದ್ಬಿಟ್ಟು ಯಾರಿಗೆ ಪೀಟರ್ ಹೇಳ್ಬಿಟ್ರೆ ಅದರ, ನೀವು ಕೇಳಪ್ಪ ನೀವು ಕೇಳ್ಬಿಟ್ಟು ಎಲ್ಲ ಬೈಸ್ಕೊಂಡು ಬರ್ತಾ ಇದ್ದೆ ಅಂತೆ ಪೀಟರ್ ನೋಡಿ ಇದ್ದೀನಿ ಪಾಪ ಅದರ. ಅದಕ್ಕೆ ಏನು ಮಾಡ್ತಾರೆ, ಅದಕ್ಕೆ ಹೇಳ್ತಾರೆ ಮೋಸ್ಟ್ಲಿ ಈ ಯೇಸು ಕೃಷ್ಣ ಸಾಯಕ್ಕೆ ಹೋಗ್ತೀನಿ ಸಾಯಕ್ಕೆ ಹೋಗ್ತೀನಿ ಅಂತ ಹೇಳ್ಬೇಕಾದ್ರೆ ಏನು ಮಾಡಿರ್ಬೇಕು ಮೋಸ್ಟ್ಲಿ? ಇಲ್ಲ ಈಗ ಸತ್ತೋಗ್ಬಿಟ್ರೆ ನಮ್ಮ ಗತಿ ಏನಪ್ಪ, ನಾವೆಲ್ಲ ಹೋಗೋದು, ನಾವೆಲ್ಲ ಬಿಟ್ಟು ಬಂದಿದ್ದೀರಿ ರಾಜ್ಯದಲ್ಲಿ, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡಲ್ಲಿ ಕೂತ್ಕೊಬೇಕು ಅಂತಿದ್ರಿ, ನೀವು ಸಾಯಕ್ಕೆ ಹೋಗ್ತೀನಿ ಕೇಳ್ಕೊಂಬೇಕು ಫಸ್ಟ್ ಹೋಗಿ ಏನ್ಮಾಡೋ ನಮ್ಮ ಮಾತಾಡೋದು ಕೇಳ್ದ ನೀವಾಗ ಏನು ಮಾಡಿ ಹೇಳಿ ಇರ್ತದೆ ಇಷ್ಟ. ಇವ್ರು ಎಲ್ಲರ ಮುಂದೆ ಏನು ಮಾಡ್ತಾರೆ, ಇಮಿಟಾಗೆ ಎಲ್ಲರ ಮುಂದೆ ಕದರ್ಸಿದ ತಕ್ಷಣ ಇವ್ರಿಗೆ ಏನ ಬಿಡ್ತಾರೆ, ತುಂಬ ಬೇಜಾರಾಗ್ಬಿಡ್ತಾ ನೋಡಿದ್ದೀನಿ. ಆವಾಗ ನೋಡಿ ಯೇಸು ಕೃಷ್ಣ ಏನು ಮಾಡ್ತಾ ಇದ್ದೀವಿ, ಬೇಜಾರಾಗಿರ್ಬೇಕಾದ್ರೆ ಮ್ಯಾಥ್ಯೂ 16:28 ನೋಡಿ ಏನಾಯ್ತದಂತೆ. 23 ಹಿಂದೆ ಹೋಗೋ ಸೈತಾನನ್ನ ಗದರಿಸ್ತಾರೆ. 28 ನೋಡಿ ಏನಾಗ್ತಾರೆ ನೋಡೋಣ. ಹ್ಮ್
ನೋಡ್ರ ರಾಜ್ಯದಲ್ಲಿ ಬರುವ ತನಕ ಏನಾಗಲ್ಲ. ಮ್ಯಾಥ್ಯೂ 16:28 ಸಿಸ್ಟರ್, ಮತ್ತೆಯೋ 16:28 ಅಲ್ವರ. ಹಾ ನೋಡ್ಬೇಕ್ರೆ ಅಂತಂದ್ರೆ ರಾಜ್ಯದಲ್ಲಿ ಬರುವ ತನಕ ಏನ್ ಮಾಡ ನೋಡೋದೆ ಇಲ್ಲ ಅಂತ ಅಂತ ನೋಡ್ಬೇಕ್ರೆ ಏನ್ ಮೀನಿಂಗು. ಅಲ್ಲಿ ಶಿಷ್ಯನಿಗೆಲ್ಲ ಬೇಜಾರ ಬಿಡ್ತಾರೆ ನೋಡಿ, ಯೇಸು ಕ್ರಿಸ್ತ ಎಲ್ಲರ ಮುಂದೆ ಪೀಟರ್ನ ಸೇತಾನ್ ಹೇಳಿದ ತಕ್ಷಣ ಮಕನ ಅಬ್ಸರ್ವ್ ಮಾಡ್ತಾರೆ ರಿಯಾಕ್ಷನ್ ಹಿಂಗಿರ್ತಾರೆ ಮಕ ಎಲ್ಲ ಎಲ್ಲ ಡಲ್ ಆಗ್ಬಿಡ್ತಾರೆ. ಅವಾಗ ಯೇಸು ಕ್ರಿಸ್ತ ಅಬ್ಸರ್ವ್ ಮಾಡ್ತಾರೆ, ಓಹೋ ಎಲ್ಲ ಬೇಜಾರಾಗ್ಬಿಟ್ಟಾರ. ಸರಿ ಕಣಪ್ಪ, ರಾಜ್ಯದಲ್ಲಿ ಬರುವ ತನಕ ನೀವೇನ್ ಮಾಡಲ್ಲ, ನಿಮ್ಮಲ್ಲಿರೋ ಕೆಲವರು ಸಾಯೋದಿಲ್ಲ ಅಂತ ಹೇಳಿದ ತಕ್ಷಣ ಖುಷಿ ಆಗೋಯ್ತಾರೆ, ಓಹೋ ಹಂಗ ದೇವರಾಜ್ಯ ನಾವು ಇರ್ತೀರಪ್ಪ ಪರವಾಗಿಲ್ಲ ಅಂತಂದ್ಬಿಟ್ಟವ್ರ. ಅವ ನೆಕ್ಸ್ಟ್ ಹಿಂಗೆ ಹೇಳ್ಬಿಟ್ಟು 17 ಚಾಪ್ಟರ್ಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಮೌಂಟ್ ಆಫ್ ಟ್ರಾನ್ಸ್ಫಿಗರೇಷನ್ ಕೊಂಡೋಗ್ಬಿಟ್ಟು 6 ದಿನದ ನಂತರ ಒಂದು ಪರ್ವತ ಮೇಲೆ ತೊಗೊಂಡ್ಬಿಟ್ಟು ಏನ್ ಮಾಡ್ತಾರೆ, ಅವ್ನು ಪ್ರಕಾಶವಾಗಿ ಯೇಸು ಕ್ರಿಸ್ತು ಮಾರ್ಪಾಡಾಗ್ತಾರೆ. ಆ ಕಡೆ ಈ ಕಡೆ ಎಲಿಯಾ ಮತ್ತೆ ಮೋಸಸ್ ನಿಂತಿರ್ತಾರೆ ಅಲ್ವರ. ಅವಾಗ ಪೀಟರ್ ಏನ್ ಮಾಡ್ತಾ ನಿಂತೀನಿ, 4th ವರ್ಸ್ ಓದಿಂತೀನಿ, ಮ್ಯಾಥ್ಯೂ 17:4 ಮತ್ತೆ 17:4 ಓದಿ ಸರ್. ನೋಡ್ರ ಸ್ವಾಮಿ ನಾವು ಇಲ್ಲೇ ಇರುವುದು ಒಳ್ಳೇದು. ಆಮೇಲೆ ಹಾ ನೋಡ್ರ ಪರ್ಮಿಷನ್ ಕೊಟ್ಟರೆ ಇಮ್ಮಿಡಿಯೇಟ್ ಆಗಿ ನಾವು ಹೆಂಗೆ ಬಿಡ್ತೀರಿ, 3 ಟ್ಯಾಬ್ನ ಕಲ್ ಕಟ್ಬಿಡ್ತೀರಿ ಇಲ್ಲಿ ನಿಮ್ಗೆ ನಿಮ್ಗೊಂದು ಎಲಿಯಾಗ ಒಂದು ಮೋಸಗೆ ಒಂದು. ಆಮೇಲೆ ಹಾ ಇಂದು ನಾವು ಇಲ್ಲೇ ಇದ್ಬಿಡೋದು ಒಳ್ಳೇದು, ಯಾಕೆ ಸುಮ್ಮನೆ ಅಲ್ಲಿ ಇಲ್ಲಿ ಓಡಾಡ್ಬೇಕು, ಅದ್ರ ಅವಾಗ ಊರು ಊರಿಗೆ ಹೋಗ್ಬೇಕು, ಟೆನ್ಷನೇ ಬೇಡ, ಇಲ್ಲೇ ಸೆಟ್ಲ್ ಆಗ್ಬಿಡೋಣ, ಒಂದು ಟೆಂಪಲ್ ಕಟ್ಬಿಡೋಣ, ಇಮ್ಮಿಡಿಯೇಟ್ ಎಲ್ಲರೂ ಏನು ಮಾಡ್ತಾರೆ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ, ಎಲ್ಲ ಮಿರಾಕಲ್ಸ್ ಗಿರಾಕಲ್ಸ್ ಎಲ್ಲ ಏನು ಮಾಡೋಣ, ಇಲ್ಲೇ ಮಾಡ್ಬಿಡೋಣ, ಬೋಧನೆ ಎಲ್ಲ ಶುರು ಹಚ್ಕೊಬಿಡೋಣ, ನಮ್ಮ ಸಿಸ್ಟಮ್ ಏನು ಮಾಡೋಣ, ಇಲ್ಲೇ ಚರ್ಚ್ ಸಿಸ್ಟಮ್ ನಮ್ದೇ ಒಂದು ಸಿನಾಗಾಗ ಆರಾಮ ಮಾಡ್ಬಿಡೋಣ ಅಂತ ಹೇಳ್ತಾರೆ ಅಲ್ವರ. ಆಮ್ ನೋಡಿ ನೆಕ್ಸ್ಟ್, ಹೀಗೆ ಮಾತಾಡುತ್ತಿರೋವಾಗಲೇ ಮಾತಾಡ್ತಾ ಇದ್ರು ಅಂತ ಹಂಗೆ ಅಲ್ವರ. ಇಷ್ಟು ಮಾತಾಡೋರೆ ಬಿಟ್ಟಿದ್ರೆ ಇನ್ನೇನು ಪ್ಲಾನ್ ಹಾಕಿದ್ರು ನೋಡಿ ಸರ್, ಇದು ಟ್ಯಾಬ್ ನಾಯ್ಕಲ್ ಇದೆ, ಈ ಸುತ್ತಲೂ ಒಂದು ಎಕರೆ ಒಂದು ಜಮೀನು ತೊಗೊಂಡು ಏನು ಮಾಡೋಣ, ಅಲ್ಲೊಂದು ಕ್ಯಾಂಪಸ್ ಹಾಕ್ಬಿಡೋಣ, ಹಂಗೆ ಹೋಗ್ತಾ ಹೋಗ್ತಾ ರೋಡ್ ಏನು ಮಾಡೋಣ ಕಟ್ಬಿಡೋಣ, ಇಲ್ಲಿ ಎಲ್ಲ ಜನಗಳಿಗೆ ಬರೋಂಥವ್ರಿಗೆಲ್ಲ ಏನು ಮಾಡೋಣ ಒಂದು ಛತ್ರ ಕೂಡ ಕಟ್ಬಿಡೋಣ ಅಂತ ಏನು ಮಾಡೋರು. ಇನ್ನ ಇನ್ನೇನೋ ಮಾತಾಡಿದ್ರವ್ರೇನು, ಅದೇ ಒಂದು ಏನು ಹೇಳ್ತಾರೆ ಇನ್ನ ಮಾತಾಡ್ತಾ ಇರ್ಬೇಕಾರೆ. ಇವ್ರ ಮಾತನ್ನು ಕೇಳ್ರಪ್ಪ, ನೀವು ಸುಮ್ಮನೆ ಟೆನ್ಷನ್ ತಗೊಂಡು ದುಡುಕ್ಬಿಟ್ಟು ನೀವು ಇಷ್ಟ ಮಂದಿ ಪ್ಲಾನಲ್ಲಿ ಏನು ಮಾಡಕ್ಕೆ ಹೋಗ್ಬಿಡಿ, ಏನೋ ಮಾಡಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ನಿಂತೀನಿ ಅದರ. ಅದೇ ಪೀಟರ್ ಕ್ಯಾರೆಕ್ಟರ್ ಅದರ ಅವನಿಂತೀನಿ ನೋಡಿ, ಇಷ್ಟೆಲ್ಲ ಯೇಸು ಕ್ರಿಸ್ತು ಬೈದವ್ರೆ, ಇಷ್ಟೆಲ್ಲ ಗದರಿಸೋರು, ದೇವ್ರ ಗದರಿಸೋರು ಆಕಾಶವಾಣಿಯಿಂದ ಅದರ. ನೆಕ್ಸ್ಟ್ ಏನು ಮಾಡ್ಬೇಕು ಅಷ್ಟಿಷ್ಟು ಸುಮ್ಮನೆ ಇರಬೇಕಲ್ಲ. ಹಾಂ ಅದಕ್ಕೆ ನೋಡಿ ಏನು ಕೇಳ್ತಾರೆ, ಮ್ಯಾಥ್ಯೂ 18 ಚಾಪ್ಟರ್ ಬಂದಿ ಅಂತೀನಿ. ನೆಕ್ಸ್ಟ್ ಏನಾಯ್ತು ನೋಡೋಣ, 18 ಚಾಪ್ಟರ್ ಏನಾಯ್ತು ಅಂತಂದರೆ 17th ವರ್ಸ್ ಆಮೇಲೆ 18th ವರ್ಸ್ ನೋಡಿ. ಅವನು ಅವರ ಮಾತನ್ನು ಕೇಳದೆ ಹೋದರೆ ಸಭೆಗೆ ಹೇಳು, ಆದರೆ ಸಭೆಯ ಮಾತನ್ನು ಕೇಳದೆ ಹೋದರೆ ಅವನು ನಿನಗೆ ಅಜ್ಞಾನಿಯಂತೆ ಭ್ರಷ್ಟನಂತೆಯೂ ಇರಲಿ. ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀವು ಏನೇನು ಬಿಚ್ಚಿಡುತ್ತೀರೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೋಡ್ರ ಇಲ್ಲಿ ಹೇಳ್ತಾ ಅಂದ್ರೆ, ಇಲ್ಲಿ ಯಾರೋ ಸೋದರ ನಿಮ್ಗೆ ಮಿಸ್ಟೇಕ್ ಮಾಡಿದ್ರೆ ಫಸ್ಟ್ ಆಗಿ ಏನು ಮಾಡಿ ನೀವು ಕರೆಕ್ಷನ್ ಮಾಡಿ, ಅವ್ರು ಏನು ಮಾತು ಕೇಳಿ ಏನು ಮಾಡ್ಬಿಡಿ ನೀವು ಬಿಟ್ಬಿಡಿ ಅಂತ ಹೇಳ್ತಾರ. ಇವ್ರಿಗೆ ಪೀಟರ್ಗೆ ಏನಾಗ್ಬಿಡ್ತಾರೆ, ಓಹೋ ಹಂಗಾರೆ ಯಾರೋ ಮಿಸ್ಟೇಕ್ ಮಾಡಿದ್ರೆ ಫಸ್ಟೇ ಮಾಡೋಕೆ ನಾನು ಹೋಗ್ಬಿಟ್ಟು ಕರೆಕ್ಷನ್ ಮಾಡ್ಬಿಡ್ಬೇಕು, ಮಾಡಲಿಲ್ಲ ಅಂದರೆ ಅವ್ರು ಕೇಳಿಲ್ಲ ಅದೇ ಮಾಡೋಕೆ ಅನ್ನ ಬಿಟ್ಬಿಡ್ಬೇಕು, ಅದೇ ಮಾಡೋಕೆ ಹೋಗ್ಬಿಡ್ದು ಶಂಸದಿಗೆ ಹೋಗ್ಬಾರ್ದು ಅದೇ ಮಾಡ್ಬಿಡ್ಬೇಕು, ಅದನ್ನು ಸಪ್ರೇಟಾಗಿ ಮಾಡ್ಬಿಡ್ಬೇಕು, ಅವ್ರಿಗೂ ನಮ್ಗೆ ಸಂಬಂಧನೇ ಇರ್ಬೇಕು, ಐಸೋಲೇಟ್ ಮಾಡ್ಬೇಕು ಅಂತ ಏನು ಮಾಡ್ತಾರೆ, ಈ ಥರ ಮೈಂಡಲ್ಲೇ ಹೋಗ್ತಾರೆ ಕರೆಕ್ಟಾ. ಹಂಗೆ ಹೇಳ್ಬಿಟ್ಟು ಯೇಸು ಕ್ರಿಸ್ತ ನೆಕ್ಸ್ಟ್ ಹೇಳ್ತಾರೆ, ನೀವು ಇದೆಲ್ಲ ಏನೇನು ಮಾಡ್ತೀರೋ ಭೂಲೋಕದಲ್ಲ ಇದು ಯಾರು ಮಾಡ್ದಂತೆ, ಪರಲೋಕದಲ್ಲಿ ದೇವರೇ ಮಾಡ್ದಂತೆ, ನೀವು ಏನು ಕಟ್ಟಿರೋ ದೇವ್ರು ಕಟ್ತಾನೆ ಅಂತ ನಮ್ಗೆ ಹೇಳ್ಬಿಡ್ತಾರೆ. ಅವ್ರು ಪೀಟರ್ಗೆ ಏನು ಮಾಡ್ತಾರೆ, ಖುಷಿ ಆಗ್ಬಿಡ್ತಾರೆ, ಅವ್ರೇ ಇಷ್ಟೊಂದು ಪವರ್ ಇದೆ ನಮಗೆ, ಹೌದಾ ಸರಿ, ಇನ್ನೊಂದು ಕ್ಲಾರಿಫಿಕೇಶನ್ ಹೇಳ್ಬಿಡಿ ಸ್ವಾಮಿ, ಇವಾಗ ಯಾರೋ ಒಬ್ಬರು ಮಿಸ್ಟೇಕ್ ಮಾಡಿದ್ರೆ ಏನು ಮಾಡ್ಬೇಕು ಅವನ್ನ, ಎಷ್ಟು ದಿವಸ ಮುಗಿಸ್ಬೇಕು ಅದು ಕೂಡ ಹೇಳ್ಕೊಬಿಡಿ ಅಂತ ಹೇಳ್ಮಾಡ್ತಾರಲ್ಲಿ. ಅಲ್ಲಿ ಕೇಳ್ತಾರೆ, ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ 70 ಇವ್ರೇನು ತಿಳ್ಕೊಂಡ್ಬಿಡ್ತಾರೆ, ಓ ಯಾರೋ ಮಿಸ್ಟೇಕ್ ಮಾಡಿದ್ರೆ ಏನು ಮಾಡ್ಬೇಕು ಇಮ್ಮಿಡಿಯೇಟ್ ಆಗಿ. ಯಾಕಂದ್ರೆ ಇಸ್ರೇಲಲ್ಲಿ ಮಾತ್ರ 7 ಅಂತ ಕೊಟ್ಟಿದ್ರು, ಓ 7 ಕೊಟ್ಬಿಡ್ಬೇಕಾ ದಂಡನೆ, 7 ಮತ್ತೆ ಫರ್ಗಿ ಮಾಡ್ಬೇಕು, ಆಮೇಲೆ ಮಾಡಂಗಿಲ್ಲ ತಾನೇ, ಅದು ನೀವು ಹೇಳ್ಬಿಟ್ಟು ಕ್ಲಾರಿಫೈ ಮಾಡಿ ಮ್ಯಾಟರ್ ಅಂತ ಹೇಳ್ಬೇಕು. ಯೇಸು ಕ್ರಿಸ್ತ ಮಾಡ್ತಾರೆ, ನೋಡಪ್ಪ ಬರೀ 7 ಅಲ್ಲ, ಓ 7-7 ಮಾಡಿ ನೀವು. ಹ್ಞೂ ನೋಡ್ರಿ ಪೀಟರ್ ಕ್ಯಾರೆಕ್ಟರ್ ಅಂತೀನಿ, ದಡಾ ಬಿಡಿ ದುಡ್ಕೆ ನೋಡಿ. ಇನ್ನೊಂದು ಎಕ್ಸಾಂಪಲ್ ನೋಡಿದ್ದೀನಿ, 19 ಚಾಪ್ಟರ್ ಬಂದಿಂತೀನಿ. 19 ಚಾಪ್ಟರ್ಗೆ ಏನಾಗ್ತದೆ ಅಂದರೆ, ಒಂದು ನಿಮಿಷ 19 ಚಾಪ್ಟರ್ ಏನಾಗ್ತದೆ ಅಂತಂದರೆ, ಅಲ್ಲಿ ಒಬ್ಬ ಯವನಸ್ಥ ಶ್ರೀಮಂತ ಬಂದ್ಬಿಟ್ಟು ನಿತ್ಯ ಜೀವ ಪಡೆಯೋದಕ್ಕೆ ಏನು ಮಾಡೋಕೆ ಕೇಳ್ತಾನೆ. ಅವಾಗ ಏನು ಹೇಳ್ತಾರೆ, ಯೇಸು ಕ್ರಿಸ್ತ ನೋಡಪ್ಪ ನೀರ್ತಾರೆಲ್ಲ ಮಾರ್ಬಿಟ್ಟು ಏನು ಮಾಡೋ ನೀನು ದರದನ್ ಕೊಟ್ಬಿಟ್ಟು ನೀನು ಹಿಂದೆ ಬಾ ಅಂತ ಹೇಳ್ತಾರೆ ಅಲ್ವರ. ಆ ಮನುಷ್ಯನಿಗೆ ತುಂಬ ಬೇಜಾರಾಗಿ ಏನು ಮಾಡ್ತಾರೆ, ಹೋಗ್ಬಿಡ್ತಾನೆ ಯಾಕಂದ್ರೆ ತುಂಬ ಶ್ರೀಮಂತನಾಗಿದ್ದ ಅಂತ ಅಲ್ವರ. ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ನೋಡಪ್ಪ ಶ್ರೀಮಂತನ ಪರಲೋಕ ರಾಜ್ಯದಲ್ಲಿ ಎಷ್ಟೋ ಕಷ್ಟ, ಒಂಟೆ ಏನಾಗ್ಬಿಟ್ಟು ಸೂಚಿಕನಲ್ಲಿ ಹೋಗೋದು ಸುಲಭ ಅಂತ ಹೇಳ್ಬಿಡ್ತಾರೆ ಅಲ್ವರ. ಅವಾಗ ಶಿಷ್ಯಂದ್ರಗಳಿಗೆ ತುಂಬ ಆಶ್ಚರ್ಯ ಆಗ್ಬಿಡ್ತಾರೆ. 25 ಓದಿ ಏನು ಹೇಳ್ತಾರೆ ನೋಡಿ ಶಿಷ್ಯಂದ್ರಗಳು, ಹ್ಞೂ
ಅದರ ಈಗಿದ್ರೆ ಯಾರಿಗೆ ರಕ್ಷಣೆ ಆಗಿತ್ತು ಅದರ ಏನಪ್ಪ ನಾವೆಲ್ಲ ತಿಳ್ಕೊಂಡಿದ್ರೆ ಶ್ರೀಮಂತರಿದ್ರೆ ಎಲ್ಗೋಬಹುದು ಈಜ್ ಹಾಗೆ ದುಡ್ಡು ಆಸ್ತಿ ಅಂತ ಸೇರಿ ಎಲ್ಗೋಬಹುದು ಈಜ್ ಹಾಗೆ ಪರ್ಲೋಕ ಅದ ಪರ್ಲೋಕ ಹೋಗಲ್ಲ ರೋಮನ್ ಎಲ್ಲ ವ್ಯಾಟಿಕನ್ ಸಿಟಿಗೆ ಹೋಗ್ಬೋದು ಅಷ್ಟೇ ಅಂದ್ರೆ ಅಲ್ಲಿವರೆಗೂ ಹೋಗ್ಬೋದು ಅಲ್ಲಿಂದ ಪರ್ಲೋಕ ಖಂಡಿತ ಹೋಗೋಕೆ ಏನಾಗಲ್ಲ ಸಾಧ್ಯನೇ ಇಲ್ಲ ಅಂದ್ರೆ ಶ್ರೀಮಂತರಾಗಿದ್ರೆ ಭೂಲ ಹೋಗ್ತಾರೆ ಎಲ್ಲ ರಾಜ್ಯ ನೋಡಿಬೋದು ಪರ್ಲೋಕ ಏನ್ ಮಾಡಕ್ಕದ ಇಲ್ಲ ಸಾಧ್ಯನೇ ಇಲ್ಲ ನೀವು ಹೇಳ್ತಾರೆ ಏನಪ್ಪ ನಾವೆಲ್ಲ ಏನ್ ತಿಳ್ಕೊಂಡಿದ್ರೆ ಶ್ರೀಮಂತರಾಗಿದ್ರೆ ಹೋಗ್ಬೋದು ಅಂತ ತಿಳ್ಕೊಂಡಿದ್ರೆ ಅಂತಂದ್ಬಿಟ್ಟು ಶಿಷ್ಯನಿಗೆ ಹಿಂಗೆ ಹೇಳಿದ ತಕ್ಷಣ ಏನಾಗ್ಬಿಡ್ತಾರೆ ಅತ್ಯಾಚಾರ ಪಟ್ಬಿಡ್ತಾ ಅಂದ್ರೆ ಯಾರು ಪರ್ಲೋಕ ರಾಜ್ಯಕ್ಕೆ ಹೋಗ್ತಾರೆ ಅಂದ್ಬಿಟ್ಟು ಅವ್ರಿಗೆ ಯೇಸು ಕ್ರಿಸ್ತ ಹೇಳ್ತಾರೆ ಇದು ಮನುಷ್ಯ ಕೈಲಿ ಸಾಧ್ಯ ಇಲ್ಲ ದೇವ್ರ ಕೈಲಿ ಮಾತ್ರ ಸಾಧ್ಯ ಅಂತಂದ್ಬಿಟ್ಟು ಅದಕ್ಕೆ ಪೀಟರ್ ನೋಡಿ ಇಮ್ಮಿಡಿಯೇಟ್ ಅವ್ರ ರಿಯಾಕ್ಷನ್ ನೋಡಿ 27 ಓದಿ ಏನ್ ಹೇಳ್ತಾರೆ ಹೌದ್ ಸರಿ ಸರ್ ನೀವ್ ಹೇಳಿ ಕರೆಕ್ಟ್ ಸ್ವಾಮಿ ಬಿಟ್ಟು ಬಂದ್ರೆ ಸಿಕ್ಕೋದು ನಾವೆಲ್ಲ ಬಿಟ್ಬಿಡ್ತೀವಿ ಇವಾಗ ನಾವೆಲ್ಲ ಕೊಟ್ಬಿಟ್ಟು ನಿಮ್ಗೆ ಬಿಡ್ತೀವಿ ನಮ್ಗೆ ಏನ್ ಸಿಗ್ತದೆ ಅಂತ ಹೇಳ್ತಾರೆ ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ ಟೆನ್ಷನ್ ತಗೊಂಬಿಡ ಪೀಟರ್ ನಿಂಗೆ ಏನ್ ಕೊಡ್ತೀನಿ 12 ಜನ ಕೂತ್ಕೊಂಡು ಏನ್ ಮಾಡ್ತಾರೆ 12 ಸಿಂಹಾಸನ ಕೂತ್ಕೊಂಡು ನ್ಯಾಯ ತಿಳಿಸ್ತೀರಾ ಅಂತ ನೋಡೋದಂದ್ರೆ ಎಂತಾರು ಒಂದು ಸ್ಪಾಟ್ ಆಗಿ ಇಮ್ಮಿಡಿಯಾಗಿ ರಿಯಾಕ್ಷನ್ ಮಾಡೋದು ಇನ್ನೊಂದ್ಸರಿ ನೋಡ್ಬೇಕಾದ್ರೆ ಏನಂದ್ರೆ ಎಕ್ಸಾಂಪಲ್ ಯೇಸು ಕ್ರಿಸ್ತ ಏನ್ ಮಾಡ್ತಾ ಇದ್ದಾರೆ ಗಲೀಲಿಯಾ ನದಿ ಮೇಲೆ ಏನ್ ಮಾಡ್ತಾರೆ ನಡ್ಕೊಂಡ್ ಬರ್ತಾ ಇದ್ದಾರೆ ಅದರ ಏನಂತಾರೆ ಸಮುದ್ರ ಮೇಲೆ ನಡ್ಕೊಂಡ್ ಬರ್ತಾರೆ ಇವ್ರೇನ್ ತಿಳ್ಕೊಂಡ್ಬಿಡ್ತಾರೆ ಓ ಭೂತ ಬಂದ್ಬಿಡ್ತು ಭೂತ ಬಂದ್ಬಿಡ್ತು ಅಂದ್ಬಿಟ್ಟು ಅಲ್ವರ ಎಲ್ಲ ಭಯ ಆಗ್ಬಿಡ್ತಾರೆ ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ ದೂರದಿಂದ ಗಾಬರಿ ಪಡ್ಬಿಟ್ರೆ ನಾನೇ ಅಂತ ಹೇಳ್ತಾರೆ ಅವಾಗ ಪೀಟರ್ ಏನ್ ಮಾಡ್ತಾರೆ ಅಲ್ಲ ನೀವಾದ್ರೆ ಹೆಂಗ್ ಗ್ಯಾರಂಟಿ ಅಲ್ವರ ಫಸ್ಟ್ ಏನ್ ಮಾಡಿದ್ರಿ ನನ್ನ ನೀವು ಕರೀರಿ ಅಂತ ಹೇಳ್ತಾರೆ ಇಮ್ಯಾಜಿನ್ ಮಾಡ್ರಿ ಮೀನ್ ಹಿಡಿಯಕ್ಕೆ ಎಷ್ಟು ಸತಿ ಹೋಗರಿ ಮಂಜ ಯಾವಾಗಾರ ನೀರ್ ಮೇಲೆ ನಡೆಯೋದಕ್ಕೆ ಮನ್ಸು ಮಾಡಿದಾರ ನೀವೇ ಯೋಚನೆ ಮಾಡಿ ಸಮುದ್ರ ಅಂದ್ರೆ ಅಷ್ಟು ಈಜಿನ ಹೆಂಗಿರ್ತಾರೆ ಅಲೆಗಳು ಅಲ್ವರ ನಮ್ಮ ಮಂಗಳೂರಿಂದ ಅಲ್ಲೆಲ್ಲ ಬೀಚಲ್ಲಿ ಇಷ್ಟು ದೂರ ದೂರಕ್ಕೆ ಹೋಗ್ಬೇಕಾರೆ ಅಲೆಗಳೆಷ್ಟು ಇದಲ್ಲಿ ಅಲ್ವರ ಎಷ್ಟು ವೇಗವಾಗಿರ್ತಾರೆ ಅಂದ್ರ ಇನ್ನು ದೊಡ್ಡ ದೊಡ್ಡ ಇದ್ದಲ್ಲಿ ಹೋಗ್ಬೇಕಾರೆ ಹೆಂಗಿರ್ಬೇಕು ಇಮ್ಯಾಜಿನ್ ಮಾಡ್ರಿ ಅಂತ ಟೈಮಲ್ಲಿ ಪೀಟ್ರು ನನ್ನ ನಿಮ್ಮ ಹತ್ರ ಕರೀರಿ ಅಂತ ಧೈರ್ಯವಾಗಿ ಹೇಳ್ಬೇಕು ಅಂದ್ರೆ ಏನ್ರಿ ಮನುಷ್ಯನ ಕ್ಯಾರೆಕ್ಟರ್ ಅಲ್ವರ ಹೆಂಗಿದ್ರೆ ನೋಡಿರಿ ಇವೆಲ್ಲ ಹೆಂಗ ಗೊತ್ತಾ ಇವೆಲ್ಲ ಇಂಥ ಮನುಷ್ಯನ ಕ್ಯಾರೆಕ್ಟರ್ ಎಂಥ ಮನುಷ್ಯ ಅಂತಂದ್ರೆ ಬ್ರದರ್ಸ್ ಹೇಳ್ತಾರೆ ನ್ಯಾಚುರಲ್ ಮ್ಯಾನ್ ಅಂತೆ ನ್ಯಾಚುರಲ್ ಮ್ಯಾನ್ ಯಾರು ತುಂಬಾ ಚೆನ್ನಾಗಿ ಓದಿ ಕೆಲಸ ಮಾಡೋಂಥ ಲೆವೆಲ್ ಇರೋಂಥ ಆ ಮನುಷ್ಯರಲ್ಲ ಸಾಮಾನ್ಯ ಮನುಷ್ಯರು ಕೊಲೋಕಿಯಲ್ ಮ್ಯಾನ್ಸ್ ಅಂತ ಹೇಳಿದ್ರೆ ಗೊತ್ತಾ ಸಾಮಾನ್ಯವಾದ ಮನುಷ್ಯರು ಅದು ಇದು ಅಂತ ವೇಸ್ಟ್ ಕೆಲಸಗಳು ಮಾಡ್ಕೊಂಡಿರ್ತಾರೆ ನೋಡಿರ್ತೀನಿ ಅವ್ರ ಮೈಂಡ್ ಸೆಟಪ್ ಯಾರಿಗಿದೆ ಅಂತೆ ಇದೇ ಸೆಟಪ್ ಮೈಂಡ್ ಏನು ಇದು ಪೀಟ್ರಿಗೆ ಇದ್ದಿದ್ದು ಅದರ ಏನು ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಸುಮ್ಮನೆ ಇಷ್ಟ ಬಂದಂಗೆಲ್ಲ ಮಾಡ್ಬಿಡೋದು ಇಷ್ಟ ಬಂದಂಗೆ ಏನು ಮಾಡೋದು ಯೋಚನೆ ಮಾಡೋಂಥ ಕ್ಯಾರೆಕ್ಟರ್ ಅದರ ಒಂದು ವೀಕ್ ಮ್ಯಾನ್ ಅಂತ ಹೇಳ್ಬೋದು ಸಾಮಾನ್ಯ ಮನುಷ್ಯ ಅದರ ಅಂತೀರಿ ನೀರ್ ಮೇಲೆ ನಡಿ ಅಂತ ಕೇಳ್ತಾರೆ ಅದರ ಯೇಸು ಕ್ರಿಸ್ತ ಆಯ್ತಪ್ಪ ಬಾ ಅಂತ ಹೇಳ್ತಾರೆ ಹೋಗ್ತಾ ಇರ್ತಾರೆ ಸಂತೋಷ ಆಗ್ಬಿಡ್ತಾರೆ ಏನು ಹೌದು ನೀವೇ ನಡೀತಾ ಇದೀಯಲ್ಲ ಅಂತಂದ್ಬಿಟ್ಟು ಅದರ ಸಡನ್ ಆಗಿ ನೋಡಿದ್ರೆ ಆಮೇಲೆ ಡೌಟ್ ಆಗಿ ಏನಂತ ಮುಳುಗಕ್ಕೆ ಶುರು ಆಗಿ ತಗೊಂಡು ನಿಂತೀನಿ ಅವರು ಅವಾಗ ಯೇಸು ಕ್ರಿಸ್ತ ಮಾಡ್ತಾರೆ ಬಂದ್ಬಿಟ್ಟು ಕೈ ಹಿಡ್ಕೊಂಡು ತಗೊಂಡು ನಿಂತಾರೆ ಅದೇ ಪೀಟರ್ ಇರೋಂಥ ವಂಡರ್ಫುಲ್ ಕ್ಯಾರೆಕ್ಟರ್ಸ್ಗಳು ಅದರ ಅದೇ ನೋಡ್ಬೇಕಾದ್ರೆ ಇದೇ ಥರ ಏನಂತಾರೆ ಇಂಥ ಪೀಟ್ರಿನ ಶೈತಾನ ಏನು ಕೇಳ್ಕೊಂಡಂತೆ ಈ ಪೀಟ್ರಿ ನನ್ನ ಕೇಳಿ ಕೊಟ್ಬಿಡಿ ಅಲ್ವರ ಇಮ್ಯಾಜಿನ್ ಮಾಡ್ರಿ ಅಲ್ವರ ಈ ಪೀಟ್ರ್ ಏನೋ ಶೈತಾನ ಕೆಲಸ ಹಾಕೊಂಡಿದ್ದಾರೆ ಹೆಂಗಿರೋದು ಅಲ್ವರ ನಮ್ಗೆ ಇವತ್ತು ಬಲ್ಲಪಡಿಸೋದಕ್ಕೆ ಒಂದನೇ ಪೇತ್ರ ಎರಡನೇ ಪೇತ್ರ ಖಂಡಿತವಾಗೋ ಇರ್ತಾನೆ ಇರಲ್ಲ ಅದರ ಇಮ್ಯಾಜಿನ್ ಮಾಡ್ರಿ ಅಂದರೆ ಪೀಟ್ರು ಇವೆಲ್ಲ ಅನುಭವಿಸಿ ಅದರ ಇವೆಲ್ಲ ಇದು ಮಾಡಿ ನಮ್ಗೊಂದು ಬ್ಯೂಟಿಫುಲ್ ಒಂದು ನೆಡ್ಸನ್ ಏನು ಮಾಡಿದ್ರು ಪೀಟ್ರ್ ಮುಖಾಂತರ ನಮಗೆ ಕೊಟ್ಟರೆ ಅಲ್ವರ ನಾವು ಕೂಡ ಪೀಟ್ರ್ ಥರ ಅನೇಕ ಮಿಸ್ಟೇಕ್ಸ್ಗಳು ಮಾಡ್ತೀರಿ ಅದರ ಅದೇ ನಮಗೋಸ್ಕರ ಯಾರು ಪ್ರಾರ್ಥನೆ ಮಾಡ್ತಾರೆ ಯೇಸು ಕ್ರಿಸ್ತ ಹೇಳ್ತಾರೆ ಗೋಧಿ ಥರ ಉಣಬೇಕು ಅಂತಂದ್ಬಿಟ್ಟು ಶೈತಾನ ಪರ್ಮಿಷನ್ ಕೇಳೋನೆ ಅದೇ ನಾನು ನಿಮಗೋಸ್ಕರ ಮಾಡಿದ್ದೀನಿ ಪ್ರಾರ್ಥನೆ ಮಾಡಿದ್ದೀನಿ ಅದರ ನೀನು ನೀನು ಧೈರ್ಯಗೊಂಡ ಮೇಲೆ ನೀನು ಸರಿಯಾಗಿದ್ದ ಮೇಲೆ ಮಾಡೋದು ನೀನು ನಿನ್ನ ಸಹೋದರಗಳನ್ನ ಬಲಪಡಿಸು ಅಂತ ಹೇಳ್ತಾರೆ ಅದರ ಆ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಯಾರನ್ನ ನೋಡೋದು ಅಂತಾರೆ ಪೀಟ್ರಲ್ಲಿ ನೋಡಿದ್ರು ಅದರ ಅದೇ ಥರ ನೋಡ್ಬೇಕು ಅರ್ಥ ಅಂತಂದರೆ ನಮ್ಮಲ್ಲೂ ಕೂಡ ಒಳ್ಳೆ ಗುಣಗಳು ನೋಡಿ ಖಂಡಿತವಾಗ ಏನು ಮಾಡ್ತಾರೆ ದೇವನನ್ನ ನಡೆಸಿ ಅದ್ಕೊಂಡ್ಬೇಕಾದ್ರೆ ನಮಗೇನಾಗಿರ್ಬೇಕು ಅಂದರೆ ದೇವ್ರ ಕೈಲಿ ಮನ ತಿರುಗಿ ದೇವ್ರ ಕೈಲಿ ಒಪ್ಪಿಸ್ಕೊಡೋ ಅಂತ ಒಂದು ಗುಣ ಯಾರಿಗಿರ್ಬೇಕು ನಮಗೆ ಪೀಟ್ರ್ ಅದೇ ಮಾಡಿದ್ದು ಅದ್ರ ನೋಡಿ ಪೀಟ್ರು ಯೇಸು ಕ್ರಿಸ್ತನ ರಿಜೆಕ್ಟ್ ಮಾಡ್ತಾರಲ್ಲ ನೋಡಿ ಅದು ಹೆಂಗೆ ರಿಜೆಕ್ಟ್ ಮಾಡ್ತಾರೆ ಸೀ ನೋಡಿದ್ದೀನಿ ಮ್ಯಾಥ್ಯೂ 26 ಚಾಪ್ಟ್ರು 33 ನೋಡಿ ಯೇಸು ಕ್ರಿಸ್ತ ಹೇಳ್ತಾರೆ ಮ್ಯಾಥ್ಯೂ 26:33 ನೋಡ್ರಿ ಏನ್ ಹೇಳ್ತಾರೆ ಎಲ್ಲಾರು ನಿನ್ನ ಇದನ್ನ ದಿಗಿಲ್ಪಟ್ಟು ಇಂಜರಿ ಬಿಟ್ರು ನಾನೇನ್ ಮಾಡಲ್ಲ ನಾನೆಲ್ಲ ಅಷ್ಟು ಈಜಾಗ ಹೋಗಲ್ಲಪ್ಪ ಅದರ ನಾನು ತುಂಬಾ ಧೈರ್ಯವಾಗಿರೋ ಮನುಷ್ಯ ಅಂತ ಹೇಳ್ತಾರೆ ಆಮೇಲೆ ಇವೆಲ್ಲ ಯಾಕೆ ಬೇಕಾಗಿದೆ ಸುಮ್ಮನೆ ತಪ್ಪಿದ್ರಲ್ಲ ಇದಕ್ಕಿಂತ ಮುಂಚೆ ಏನ್ ಹೇಳ್ತಾರೆ ಅಂದ್ರೆ ಕುರುಬನ ಹೊಡಿತಾರೆ ಕುರುಗಳೇನೈತವೆ ಚತುರು ಐತೆ ಯೇಸು ಕ್ರಿಸ್ತ ಜನರಲ್ಲಾಗಿ ಹೇಳ್ತಾರೆ ಇವ್ರಿಗೆ ಇವೆಲ್ಲ ಬೇಕಾಗಿತ್ತ ನಾನಂತ ಹಂಗಲ್ಲ ಅಂತಿದ್ದೆ ಇಷ್ಟ ಫಸ್ಟ್ ನೀನೇನ್ ಮಾಡ್ತೀಯ ಸುಮ್ಮನೆ ಇದ್ರೆ ಇದು ಹೇಳ್ತಾನೆ ಇರಲ್ಲ ಪಾಪ ಅದ್ರ ಅವ್ರ ಪಾಂಡ ಕೋಳಿಗೆ ಹೋಗ್ಬೇಕು ಅವ್ರ ಪಾಂಡ ರಿಜೆಕ್ಟ್ ಮಾಡಿ ಹೋಗ್ಬಿಟ್ಟಿರೋರು ಏನಾಯ್ತಿರಲ್ಲ ಒಂದು ಎಚ್ಚರಿಕೆ ತರ ನೋವು ಜಾಸ್ತಿ ಆಯ್ತಾರಲ್ಲ ನೋಡ್ರಿ ಇಂತೀನಿ ಅಲ್ವರ ಇವ್ರು ಏನಾಗ್ಬಿಡ್ತು ನೋಡಿ ಹೆಂಗೆ ಇಮ್ಮಿಡಿಯೇಟ್ ಹೇಳ್ತಾರೆ ಇಲ್ಲ ಇಲ್ಲ ನೋಡಿ ಇನ್ನೊಂದು ನೆಕ್ಸ್ಟ್ ಏನು ಹೇಳ್ತಾ ನೋಡಿ ಅದಕ್ಕೆ ಇದಾಮೇಲೆ
ನೋಡ್ರ ನಾನಿನ್ ಸಂಗಡ ಸಾಯ್ಬೇಕಾದ್ರೆ ಸರಿ ಹಂಗೆಲ್ಲ ಹೇಳ್ಬಿಡಿ ಸ್ವಾಮಿ, ನಾನು ಅಷ್ಟು ಚೀಪ್ ಕ್ಯಾರೆಕ್ಟರ್ ಅಲ್ಲ, ನೀವು ಸತ್ರು ಸರಿ ಏನಾಯ್ತು ನಿನ್ನ ಜೊತೆಗೆ ನಾನು ಇದ್ದೇ ಇರ್ತೀನಿ ಅಂತ ಹೇಳ್ತಾರೆ. ಅದ್ರೆ ಅದು ಏಸಕ್ಕೆ ಸರಿ ಸರಿ ಆಯ್ತು ಅಂತ ನೋಡಿ ಅವಾಗ ಏನು ಮಾಡ್ತಾರೆ, 69 ಓದಿಷ್ಟರ್ ನೋಡ್ರಿ ಹೇಳ್ತಾರೆ. ನೀನು ಕೂಡ ಗಲ್ಯಾದಾರ ಯೇಸು ಕ್ರಿಸ್ತ ಕೂಡ ಇದ್ದಾನೆ. ಇದಕ್ಕೆ ನಮ್ಮ ಮೇಲೆ ಮನೆ ಹೋಗಿ ಓದಿ ಅಂತೀನಿ. ಯೇಸು ಕ್ರಿಸ್ತಕ್ಕೆ ಏನು ಮಾಡ್ತಾರೆ, ಮಕ್ಕಕ್ಕೆಲ್ಲ ಉಗುಳ್ತಾರೆ, ಆಮೇಲೆ ಆ ಮನುಷ್ಯನಿಗೆ ಏನು ಮಾಡ್ತಾರೆ, ಕಪಾಳಕ್ಕೆಲ್ಲ ಹೊಡಿತಾರೆ, ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಯಾರು ನಿನಗೆ ಹೊಡೆದಿದ್ದು ಹೇಳು ಅಂತ ಏನು ಮಾಡ್ತಾರೆ, ಈ ಥರ ಎಲ್ಲ ಹೇಳ್ತಾರೆ. ಸುಮ್ಮನೆ ಭಯಂಕರ ಹೇಳಿಸ್ಬಿಡ್ತಾರೆ. ಅದರ ಇವಾಗ ಅಪೋಸ್ಟಲ್ಸ್ ಎಲ್ಲ ಯೇಸು ಕ್ರಿಸ್ತಕ್ಕೆ ಅಂತ ಪವರ್ ಏನು ಮಾಡ್ತಾರೆ ನೋಡಿದ್ರೆ, ಆ ಮನುಷ್ಯನಿಗೆ ಸುಮ್ಮನೆ ಹಿಂಗೆ ಅನ್ನಿಸ್ಬಿಟ್ಟು ಸಮುದ್ರ ಏನಾಗ್ಬಿಡೋದಂತೆ, ನಿಂತೋಗ್ಬಿಡೋದಂತೆ, ಹಿಂಗೆ ಕಣ್ಣಿನ ದೃಷ್ಟಿ ನೋಡಿದ ತಕ್ಷಣ ಅಂಜುರ ಮರ ಏನಾಗ್ಬಿಡೋದಂತೆ, ಒಣಗೋಗ್ಬಿಡೋದಂತೆ. ಅದರ ಆಮೇಲೆ ಸುಮ್ಮನೆ ಎಂಜಿನ್ ಹಾಕ್ಬಿಟ್ಟು ಕಣ್ಣಿಗೆ ಹಾಕಿದ್ರೆ ಕಣ್ಣು ಗುಡ್ಡೆ ಏನಾಗ್ಬಿಡುತ್ತೆ, ಎಲ್ಲರ ಮುಂದೆ ಬೆಳ್ಕೊಂಬಿಡುತ್ತೆ. ಸುಮ್ಮನೆ ಕೈ ಮುಟ್ಟ ಹಿಂಗೆ ಅಂದಿದ ತಕ್ಷಣ ಮುಗ್ದೋಯ್ತು, ಈ ಕೈ ಏನಾಗ್ಬಿಡುತ್ತೆ, ಬತ್ತೋಗಿರೋ ಕೈ ಎಲ್ಲರ ಮುಂದೆ ಬೆಳ್ಕೊಂಬಿಡುತ್ತೆ. ಇಷ್ಟೊಂದು ಪವರ್ ಇರುತ್ತೆ ಯೇಸು ಕ್ರಿಸ್ತನಿಗೆ. ಸಡನ್ ಆಗಿ ಇವೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಇವ್ರಿಗೆ ಏನಾಗ್ಬಿಡ್ತು ಒಂಥರ ಭಯಂಕರ ಒಂಥರ ಶಾಕ್, ಒಂಥರ ಟ್ರಾಜಿಡಿ. ಅದರ ಏನಪ್ಪ ಯೇಸು ಕ್ರಿಸ್ತ ಏನು ಮಾಡ್ತಾ ಇಲ್ಲ ಅಂದ್ಬಿಟ್ಟು, ಇವಾಗ ಯೇಸು ಕ್ರಿಸ್ತನೇ ಸುಮ್ಮನೆ ಸೈಲೆಂಟ್ ಆಗ್ಬಿಟ್ಟಾರೆ ಅಂತಂದ್ರೆ, ಅಪ್ಪಿ ತಪ್ಪಿ ಯಾರೋ ನಮ್ಮನ್ನ ಹಿಡ್ಕೊಂಡ್ರೆ ನಮ್ಗೇನು ಮಾಡ್ಬೋದ, ನಮ್ಗೇನಾಗ್ಬೋದು, ಅಟ್ಲೀಸ್ಟ್ ನಾವು ಇದನ್ನ ಅವರು ಒಂದು ಕಾಪಾಡ್ತಾರೆ ಅಂತ ನಂಬಿದ್ರೆ, ಇವಾಗ ಅವರೇ ಅವ್ರನ್ನ ಏನು ಮಾಡ್ತಾ ಇಲ್ಲ ಕಾಪಾಡ್ಕೊಂತಲ್ಲ, ನಮ್ನ ಹೇಳ್ಕೊಂಡಾಗ ಯಾರಾದ್ರೂ ಏನು ಕೊಡ್ಬೋದಪ್ಪ ಅಂತ ಏನು ಮಾಡ್ತಾರೆ ಗಾಬರಿಯಿಂದ. ಅದರ ಮೈಂಡ್ ನೋಡಿ ಕನ್ಫ್ಯೂಸ್ ಆಗಿರ್ಬೇಕು. ಯಾಕಂದ್ರೆ ಇವಾಗ ನಾವೇನು ಮಾಡ್ತೀರಿ, ನಾವು ಹಿಂದೆ ಎಲ್ಲ ತೆಗೆದು ಓದ್ಬೇಕಾದ್ರೆ ನಮ್ಗೆ ಹೆಂಗೆ ಸಿಗುತ್ತಾ, ನಾವು ಯಾವ ರೀತಿ ಓದ್ತೀರಿ ಅಂದರೆ ನಾವು ದೇವ್ರ ಥರ ಓದೋಕ್ಕೆ ಶುರು ಮಾಡ್ತೀವಿ. ಎಕ್ಸಾಂಪಲ್ ಹೇಳ್ಬೇಕು, ದೇವ್ರ ಥರ ಅಂದರೆ ಯಾವ ಥರ ಅಂದರೆ ಎಂಡ್, ವಿ ನೋ ದ ಎಂಡ್ ಫ್ರಮ್ ದ ಬಿಗಿನಿಂಗ್. ಈಗ ಪೀಟ್ರ್ ಬಗ್ಗೆ ಓದ್ಬೇಕಾದ್ರೆ ನಾವು ಏನು ಮಾಡ್ತೀರಿ, ಎಂಡ್ ಫಸ್ಟೇ ಗೊತ್ತಿದೆ ಪೀಟ್ರ್ ಎಂಥ ಮನುಷ್ಯ ಆಗ್ಬಿಟ್ಟು. ಆ ಆ್ಯಂಗಲಲ್ಲೇ ಪೀಟ್ರ್ ಬಗ್ಗೆ ಓದ್ಬೇಕಾದ್ರೆ ನಮ್ಗೆ ಹೆಂಗಿಸ್ತದೆ, ನಾವು ಓದೋಂಥ ಆ್ಯಂಗಲೇ ಬೇರೆ. ಆದರೆ ಅವ್ರು ಪ್ರಾಕ್ಟಿಕಲಾಗಿ ಅನುಭವಿಸ್ಬೇಕಾದ್ರೆ ಹೆಂಗಿರ್ತದೆ, ತುಂಬ ಕಷ್ಟ. ಯಾಕಂದರೆ ಅವರು ನಾಳೆ ಏನಾಗ್ತದೆ ಅಂದ್ಬಿಟ್ಟು ಅವ್ರಿಗೆ ಏನು ಹೇಳಿಲ್ಲ, ನಿಮ್ಮ ಫ್ಯೂಚರ್ ಒಂದು 10 ಸೆಕೆಂಡ್ ಆಮೇಲೆ ಏನಾಗ್ತದೆ ಅಂದ್ಬಿಟ್ಟು ಅವ್ರಿಗೆ ಏನು ಮಾಡಿಲ್ಲ, ಅವ್ರಿಗೆ ಏನು ಗೊತ್ತಿರಲ್ಲ. ಇವೆಲ್ಲ ಹೆಂಗಿರ್ತಾನೆ, ಸಡನ್ ಆಗಿ ಒಂಥರ ಭಯಂಕರ ಟ್ರಾಜಡಿ ಥರ. ಅದರ ಅದಕ್ಕೆ ಪೀಟ್ರಿಗೆ ಗಾಬರಿ ಆಗ್ಬಿಡ್ತಾರೆ ನೋಡಿದ ತಕ್ಷಣ ಏನು ಹೇಳ್ತಾರೆ, ನೀನು ಕೂಡ ಗಲ್ಲಿ ಆದತ್ತೆ ಇದೆ ಆಮೇಲೆ ಹೇಳ್ತಾರೆ. ಅದಕ್ಕೆ ಏನು ಹೇಳ್ತಾರೆ, ನೀನೇನಂತೀಯ ನನಗೆ ಗೊತ್ತಿಲ್ಲ ತಾಯಿ ಅಂತ ಹೇಳ್ತಾರೆ. ಅದರ ಹಂಗೆ ಹೋಗ್ತಾ ಹೋಗ್ತಾನೆ ಬಿಡ್ತಾರೆ ಗೊತ್ತಾ, ಈ ನ್ಯೂಸು ಸ್ಲೋ ಆಗಿ ಸ್ಪ್ರೆಡ್ ಆಗಿ ಶುರು ಆಗ್ಬಿಡ್ತಾರೆ. ಆಮೇಲೆ ಆ ಮನುಷ್ಯ ನನ್ ಗೊತ್ತೇ ಇಲ್ಲ ಅಂತ ಮಾಡ್ತಾರೆ ಆಣೆ ಇಟ್ಕೊಂಡು. ಅದರ ಫಸ್ಟ್ ಅವ್ರು ಹೇಳ್ತಾರೆ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೆಕೆಂಡ್ ಟೈಮ್ ಆ ಮನುಷ್ಯ ನನ್ಗೆ ಅದಕ್ಕೂ ನಂಗೆ ಸಂಬಂಧನೇ ಇಲ್ಲ ಅಂದ್ಬಿಟ್ಟು ಆಣೆ ಇಟ್ಕೊಂಡು ಏನ್ ಮಾಡ್ತಾರಂತೆ, ಅಲ್ಲಿ ಹೇಳ್ತಾರಂತೆ. ಆಮೇಲೆ ನೋಡ್ರ ಮೂರನೇ ಸರಿ ಯಾವ ರೀತಿ ಅವ್ರಿಗೆ ಟೆನ್ಷನ್ ಆಗ್ಬಿಡ್ತಾ ಅಂದ್ರೆ, ಓಹೋ ಇವಾಗ ನಾವು ಸುಮ್ಮನೆ ಇದ್ರಾಗಲ್ಲ ಅಂತ ಏನ್ ಮಾಡ್ತಾರೆ, ಆಣೆ ಇಟ್ಬಿಟ್ಟು ಶಾಪ ಹಾಕ್ಬಿಟ್ಟು. ಅದರ ಅಲ್ಲಿ ಯೇಸು ಕ್ರಿಸ್ತ ನಮ್ಗೆ ಗೊತ್ತಿಲ್ಲ ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದರ ಅವಾಗ ಏನಾಗ್ತಾರೆ ನೋಡಿರ್ತೀನಿ, ಲೂಕ್ ಅಲ್ಲಿ ಬಂದಿರ್ತೀನಿ ಹೋಗೋದನ್ನು. ಲೂಕ 22 60 ಈ ಮಾತುಗಳನ್ನ ಆಡ್ತಾ ಇರ್ಬೇಕಾದ್ರೆ ಕೋಳಿ ಕೂಗಿತ್ತು. ಸ್ವಾಮಿ ಯೇಸು ಕ್ರಿಸ್ತನ ದೃಷ್ಟಿಸಿ ನೋಡೋದಂತೆ. ಆಮೇಲೆ ನೋಡ್ರ ಏನ್ತಾರೆ, ಆವಾಗ ನೆನ್ಸ್ಕೊಂತಂತೆ ಯೇಸು ಕ್ರಿಸ್ತ ಒಂದು ಲುಕ್ ಕೊಟ್ರು ನೋಡಿ ಅಂತೀನಿ. ಅಂದ್ರ ಯೇಸು ಕ್ರಿಸ್ತ ಸರ್ಮನ್ ಕೊಡೋದೇ ಬೇಕಾಗಿಲ್ಲ. ಅದರ ಒಂದೇ ಒಂದು ಲುಕ್ ಕೊಟ್ರು ನೋಡಿ ಪೇತ್ರ ಕಡೆಗೆ, ಹಿಂಗೆಲ್ಲ ಮಾಡ್ಬಿಟ್ಟಿಲ್ಲ ಅಂತಂದ್ಬಿಟ್ಟು ಯಾವ ರೀತಿ ಯೇಸು ಕ್ರಿಸ್ತ ನೋಡಿತಾರೆ ಅಂದ್ರೆ, ಅಯ್ಯೋ ನಾನು ಇಟ್ಕೊಬಿಟ್ಟಿಲ್ಲ, ನಾನು ಮೋಸ ಮಾಡ್ಬಿಟ್ಟಿಲ್ಲ, ನಾನು ನಿರಾಕರಿಸ್ಬಿಟ್ಟಿಲ್ಲ ಅಂದ್ಬಿಟ್ಟು ಆ ರೀತಿ ಹೇಳಿರಲ್ಲ. ಅದರ ಬಲಹೀನತೆಯಿಂದಾಗಿ ಮಾಡ್ಬಿಟ್ಟಿಲ್ಲ ಅಂತ ಹೇಳ್ಬಿಡ್ತಾರೆ. ಒಂಥರ ಯೇಸು ಕ್ರಿಸ್ತ ಒಂಥರ ಒಂದು ಮರ್ಸಿಫುಲ್ ಆಗಿ ಅಂದ್ರ ತುಂಬ ಒಂದು ಕಣಿಕರದಿಂದ ಏನು ಮಾಡ್ತಾರೆ, ಪೇತ್ರನ ಕಡೆ ನೋಡಿತಾರೆ. ಇದೇ ಲುಕ್ ಸಾಕು ಅದರ ಪೇತ್ರನಿಗೆ ಬಂದ್ಬಿಟ್ಟು, ಯಾವ ಸಬ್ಜೆಕ್ಟು ಬೇಕಾಗಲ್ಲ, ಯಾವ ಸರ್ಮನ್ಸ್ ಬೇಕಾಗಲ್ಲ, ಈ ಸ್ಪೋಕ್ ವಾಲ್ಯೂಮ್ಸ್. ಅದರ ಆ ಮನಸ್ಸಿಗೆ ಎಷ್ಟು ಟಚ್ ಆಗ್ಬಿಡ್ತು ಅಂದರೆ ಪೀಟರ್ ಇಮ್ಮಿಡಿಯೇಟ್ ಮಾಡ್ತಾರೆ, ಕಣ್ಣೀರು ಸುರಿಸ್ಕೊಂಡು ಆಚೆ ಕೊಡೋಗ್ಬಿಟ್ಟು ರಿಪೆಂಟ್ ಆಗ್ತಾರೆ. ಅಲ್ವರ ಅದೇ ನೋಡ್ಬೇಕಾದ್ರೆ ಯಾವ ಥರ ರಿಪೆಂಟ್ ಆಗ್ತಾರೆ ಅಂತಂದರೆ, ಇನ್ನೊಂದು ಸರಿ ಆ ಮಿಸ್ಟೇಕ್ ಏನು ಮಾಡೋದು ಲೈಫಲ್ಲಿ ಮಾಡೋಕ್ಕೆ ಆಗೋಲ್ಲ. ಅದರ 3 ಸತಿ ಲಾಸ್ಟ್, ಅದೇ ಫಸ್ಟ್ ಆ್ಯಂಡ್ ಲಾಸ್ಟ್.
ಮೂರು ಸಾವಿರ ಜನನ ಕನ್ವರ್ಟ್ ಮಾಡೋ ಇತನೇ ಮಾಡಿದ್ರು ಮಾತಾಡ್ದಂತ ಅಷ್ಟೊಂದು ಧೈರ್ಯ ಅವನಲ್ಲಿ ಬೆಳೆಸ್ಕೊಂಡ್ರು ಚಂದ್ರ. ಇದೇ ಥರ ಶೇತಾನ ಏನು ಮಾಡ್ತಾರೆ, ನಮಗೂ ಕೂಡ ಅನೇಕ ಟ್ರಯಲ್ಸ್ಗಳು ಈ ಒಂದು ಸಂದರ್ಭದಲ್ಲಿ ಬರ್ತಾರೆ. ಶೇತಾನ ನಮ್ಗೆ ಹೆಂಗೆ ಕೊಡ್ತಾ ಮಾಡ್ತಾನೆ, ಅನೇಕ ವಿಧ ಅಂತ ರೀತಿಯಲ್ಲಿ ಭಯಂಕರ ಬೇಜಾರು ಮಾಡಿ, ಭಯಂಕರ ಭಯ ತರಿಸಿ, ಭಯಂಕರ ಒಂದು ರೀತಿಯಲ್ಲಿ ಮೋಸವಾಗಿರೋ ಕಂಡೀಷನ್ಗೆ ಹೋಗ್ಬಿಡ್ಬೇಕು ಅದರ ಎಲ್ಲಾನು ಬಿಟ್ಬಿಟ್ಟು ಯಾವುದೇ ಬೇಡ ಅನ್ನೋ ಡಿಸ್ಕರೇಜ್ ಆಗಿ ಸತ್ಯನ ಬಿಟ್ಟು ಹೋಗೋಂಥ ಸಂದರ್ಭದಲ್ಲಿ ಆ ಲೆವೆಲ್ಗೆ ಹೋದ್ದು ಒಂದು ಟ್ರಯಲ್ಸು ಬರ್ಬೋದು ಅದರ. ಆದರೆ ನಾವೇನು ಮಾಡಬೇಕು ಅಂದರೆ ಫಸ್ಟು ಇವೆಲ್ಲ ಯಾವುದಕ್ಕೂ ಡಿಸ್ಕರೇಜ್ ಆಗ್ದಿರಾ ದೇವ್ರ ಕೆಲ್ ಮಾಡಿದ ನಾವು ಒಪ್ಪಿಸ್ಕೊಡ್ಬೇಕು ಅಂದ್ರೆ ಕಣ್ಣೀರು ಸುರಿಸಿ ಅಟ್ಲೀಸ್ಟ್ ಪೇತ್ರನ ಥರ ನಾವು ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗಿ ಮಾಡ್ತಾರೆ ನನ್ನ ದೇವರು ಸರಿಯಾಗಿ ನಡೆಸೇ ನಡೆಸ್ತಾರೆ. ಅದು ನೋಡ್ಬೇಕಾದ್ರೆ ಒಂದು ಪೀಟರ್ ಅಂದ್ಬಿಟ್ಟು ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಅದರ. ಅದು ನೋಡ್ಬೇಕಾದ್ರೆ ಒಂದು ವಿಶೇಷವಾಗಿರೋಂಥ ಒಂದು ಟ್ರಯಲ್ಸು ಇರ್ತಾರೆ ಯಾವ ಟೈಮಲ್ಲಿ, ಈ ಪಾಸ್ ಓವರ್ ಟೈಮಲ್ಲಿ ಅದರ. ಆದರೆ ನಮಗೆ ಏಸು ಕೂಸು ಕೊಟ್ಟಂಥ ವಾರ್ನಿಂಗ್ ಥರ ನಾವು ನೋಡಬೇಕು ಎಚ್ಚರಿಕೆ ಅಂತ ಇದೆ ಮಾಡ್ಕೊಂಡು ಪ್ರಾರ್ಥನೆ ಮಾಡೋಣ. ಅದನ್ನ ನೋಡ್ಬೇಕಾದ್ರೆ ದೇವರನ್ನ ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಆತನ ಒಂದು ಸಮಯ ಸಂಖ್ಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಸಿದ್ಧ ಮಾಡಿಸುವಂತೆ ನಾವು ದೇವತ ಪ್ರಾರ್ಥನೆ ಮಾಡೋದನ್ನ ದೇವರಿಗೆ ವಾಕ್ಯಗಳನ್ನ ಆಶೀರ್ವದಿಸಲಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರೆ, ನಿಮ್ಮೆಲ್ಲರಿಗೂ ತಂದೆಯ ದೇವರು ನಮ್ಮದಲು ನಮ್ಮ ರಕ್ಷಕನು ನಮ್ಮ ಒಡೆಯನಾಗಿರೋಂಥ ಯೇಸು ಕ್ರಿಸ್ತ ನಮ್ಮದಲು ವಂದನೆಗಳನ್ನ ಸಲ್ಲಿಸನಾಗಿದ್ದೀನಿ. ತಂದೆಯ ದೇವರು ಒಂದು ಮಹಾಪ್ರೀತಿಯಿಂದ ಆತನ ಒಂದು ಮಹಾಕೃಪೆಯಿಂದ ನಿಮ್ಮ ಮಧ್ಯದಲ್ಲಿ ಬಂದ್ಬಿಟ್ಟು ಆತನ ವಾಕ್ಯಗಳನ್ನ ಹಂಚ್ಕೊಳ್ಳೋಕೆ ಕೊಟ್ಟಿರೋಂಥ ಒಂದು ಕೃಪೆಗಾಗಿ ದೇವರಿಗೆ ನಾನು ಕೃತಜ್ಞತೆ ಉಳ್ಳವನಾಗಿದ್ದೀನಿ. ಸೊ ನಮಗೆ ಎಲ್ಲರಿಗೂ ಗೊತ್ತಿರೋಂಗೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರೆ, ನಾವು ಮುಂದೆ ಬರುವಂಥ ದಿನಗಳಲ್ಲಿ ಏನು ಮಾಡ್ತೇನೆ ಕರ್ತನ ಒಂದು ಪ್ರಭು ರಾತ್ರಿ ಭೋಜನದಲ್ಲಿ ನಾವು ಪಾಲ್ಗೊಳ್ಳುತ್ತೇವೆ ಅದರ. ಸೊ ಅದೊಂದು ವಿಶೇಷವಾಗಿರೋಂಥ ಒಂದು ಅದರಲ್ಲಿ ಅಂಶ ಏನನ್ನು ನೋಡಬೇಕಾದ್ರೆ ನಮಗೆ ಅವರು ಜೀವಿತದಲ್ಲಿ ಕೊಟ್ಟಿರೋಂಥ ಒಂದು ಮಹಾ ಒಂದು ಕೃಪೆ, ಮಹಾ ಒಂದು ಭಾಗ್ಯ ಏನನ್ನು ನೋಡಬೇಕಾದ್ರೆ ಮುಖ್ಯವಾಗಿ ಆತನ ಒಂದು ಶ್ರಮೆ ಸಂಕಟಗಳಲ್ಲಿ ಪಾಲಾಗೋದಕ್ಕೆ ಕೊಟ್ಟಿರೋಂಥ ಒಂದು ದೇವ್ರು ಕೊಟ್ಟಿರೋಂಥ ಒಂದು ನಮಗೆ ಒಂದು ಆಶೀರ್ವಾದ ಅಂದ್ರೆ. ಯಾಕೆ ನೋಡಬೇಕಾದ್ರೆ ಅಲ್ಲಿ ಯೇಸು ಕ್ರಿಸ್ತ ಏನು ಮಾಡ್ತಾರೆ ಅಂದರೆ ಮುಖ್ಯವಾಗಿ ಅಲ್ಲಿ ರೊಟ್ಟಿ ಮತ್ತು ದ್ರಾಕ್ಷರಸ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಕೊಡ್ತಾರೆ ಅಂದ್ರೆ. ನೋಡಬೇಕಾದ್ರೆ ಆ ರೊಟ್ಟಿ ಮತ್ತು ದ್ರಾಕ್ಷರಸ ಕೊಡೋಂಥ ಒಂದು ಉದ್ದೇಶ ಏನಾಗಿತ್ತು ಅಂದ್ರೆ ನೋಡ್ಬೇಕು ಅದರಲ್ಲಿ ಏನು ಮಾಡ್ತಾರೆ ಯೇಸು ಕ್ರಿಸ್ತ ಹೇಳ್ತಾರೆ ಇದು ಬಂದ್ಬಿಟ್ಟು ನನ್ನ ದೇಹ ಅಂತಂದ್ಬಿಟ್ಟು ಅದರ. ಆ ದ್ರಾಕ್ಷರಸ ಹೇಳ್ತಾರೆ ಇದನ್ನ ಒಂದು ರಕ್ತ, ಇದು ಹೊಸ ಒಡಂಬಡಿಕೆಗೆ ಸ್ಥಿರಪಡಿಸೋದಕ್ಕಾಗಿ ಸುರಿಸಲ್ಪಟ್ಟಂಥ ಒಂದು ರಕ್ತ ಅಂತ ಏನು ಮಾಡ್ದೆ ಅಲ್ಲಿ ಹೇಳ್ತಾರೆ ಅಂದ್ರೆ. ನೋಡ್ಬೇಕಾದ್ರೆ ಅವರು ತನ್ನ ದೇಹನ ಏನು ಮಾಡಿದ್ರು ನಮಗಾಗಿ ಮುರಿದ್ರು ಅಲ್ವರ. ಸೊ ಇದಾಗಿ ನಂತರ ಏನು ಮಾಡಿದ್ರೆ ಅವರು ನಮಗಾಗಿ ಅವರು ತನ್ನ ರಕ್ತ ಏನು ಮಾಡಿದ್ರೆ ಅಲ್ಲಿ ಸುಸ್ಥಿರ ನೋಡ್ತಿಲ್ವರ. ಸೊ ಈ ಒಂದು ಎರಡು ಒಂದು ಎಂಬ್ಲಮ್ ಅಂತಂದ್ಬಿಟ್ಟು ಹೇಳ್ತಾರೆ ಅಂದ್ರೆ ಇದನ್ನ ನಮ್ಗೇನು ಮಾಡಿದ್ರೆ ನಮಗೆ ಕೊಟ್ಟವ್ರು ಅಂದ್ರೆ. ಏನಕ್ಕೆ ಇದನ್ನ ನಮಗೆ ಕೊಟ್ಟರು ಅಂದ್ರೆ ಏನಕ್ಕೆ ಎರಡು ವಸ್ತುಗಳನ್ನ ಕೊಟ್ಟಿದ್ದಾರೆ, ಫಸ್ಟು ಏನು ಕೊಟ್ಟರೆ ಯೇಸು ಕ್ರಿಸ್ತ ಶಿಷ್ಯನಿಗೆ ರೊಟ್ಟಿನ ತಿನ್ನಿ ಅಂತ ಕೊಟ್ಟರೆ ಅಂದ್ರೆ ಇದೇ ಮಾಡಿ ತಗೊಂಡು ನೀವು ತಿನ್ನಿ ಅಂತ ಹೇಳಿದ್ರು. ಎರಡನೇದು ಏನು ಕೊಡ್ತಾರೆ ನೋಡ್ಬೇಕಾದ್ರೆ ದ್ರಾಕ್ಷ ರಸನೇ ಮಾಡ್ತಾರೆ ಅಲ್ಲಿ ಕೊಡ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಏನು ಕೊಟ್ಟಿ ಅಂದರೆ ರೊಟ್ಟಿ ಅಂದ್ರೆ. ಸೊ ರೊಟ್ಟಿ ಏನೋ ಸೂಚನೆ ಮಾಡ್ತಾರೆ ಯೇಸು ಕ್ರಿಸ್ತನ ಒಂದು ದೇಹ ಅಂದ್ರೆ. ಸೊ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ದೇಹ ನನಗೆ ನಿಮಗಾಗೆ ಮುರಿಲ್ಪಟ್ಟಿರೋಂಥ ನನ್ನ ದೇಹ ಅಂತ ಹೇಳ್ತಾರಲ್ಲ, ಅಂದರೆ ಏನು ಮೀನಿಂಗ್ ಅದು? ಯೇಸು ಕ್ರಿಸ್ತನ ದೇಹನ ಯಾರು ಕೊಟ್ಟರು? ನಮಗೋಸ್ಕರ ಕೊಟ್ಟರು ಅಂದ್ರೆ. ನಮಗೋಸ್ಕರ ಕೊಟ್ಟರು ಅಂತ ಅನ್ಬೇಕಾದ್ರೆ ಅಲ್ಲಿಂದ ನಮ್ಗೇನಾಗಿರುತ್ತೆ, ಇವತ್ತು ಜೀವ ಸಿಕ್ಕಿದೆ ಅಂದ್ರೆ, ನೋಡ್ಬೇಕು ವಿಮೋಚನೆ ಸಿಕ್ಕಿದೆ ಅಂದ್ರೆ. ಒಂದು ಈಡ್ ಬಲಿ ತನ್ನ ಒಂದು ದೇಹನ ಆದಾಮ್ಗೆ ಈಡ್ ಬಲಿಯಾಗಿ ಕೊಟ್ಟಿರಂದ ನಮ್ಗೇನಾಗಿದೆ ರಕ್ಷಣೆ ಸಿಕ್ಕಿದೆ ಯೇಸು ಕ್ರಿಸ್ತನ ಮುಖಾಂತರ ಅಂದ್ರೆ. ಸೊ ಇನ್ನ ನಂತರ ನೆಕ್ಸ್ಟ್ ಏನು ಕೊಟ್ಟರು ಅಂದ್ರೆ ಆ ಶಿಷ್ಯನಿಗೆ ಏನು ಕೊಡಿರಿ ಅಂತಂದ್ರು, ನೀವು ದ್ರಾಕ್ಷರಸನ ಕುಡಿರಿ ಅಂತ ಹೇಳಿದ್ರೆ. ಸೊ ನೋಡ್ಬೇಕಾದ್ರೆ ಏನಕ್ಕೆ ರೊಟ್ಟಿ ಆಗಿರೋದು ದ್ರಾಕ್ಷರಸ ಕೊಟ್ರ, ಯಾಕೆ ಮೊದಲು ದ್ರಾಕ್ಷರಸ ಕೊಡಲಿಲ್ಲ ಅನಂತರ ರೊಟ್ಟಿ ಯಾಕೆ ಕೊಡಲಿಲ್ಲ? ನೋಡ್ಬೇಕಾದ್ರೆ ದ್ರಾಕ್ಷರಸದ ಅರ್ಥ ಏನು? ದ್ರಾಕ್ಷರಸ ಏನು ಅರ್ಥ ಅಲ್ಲಿ? ದ್ರಾಕ್ಷರಸ ಅಂದ್ರೆ ತನಗಾಗಿ ನಮಗಾಗಿ ಸುರಿಸಿದಂಥ ರಕ್ತ ಅಂದ್ರ. ಸೊ ಅದು ಅರ್ಥ ಏನು ಸ್ಪೆಸಿಫಿಕ್ ಆಗಿ ನೋಡ್ಬೇಕಾದ್ರೆ ಅವರ ರಕ್ತದಿಂದ ನಮ್ಗೆ ಏನು ಪ್ರಯೋಜನ ಇದೆ, ಅದನ್ನೇ ಏನಕ್ಕೆ ನೀವು ತಗೊಂಡು ಕುಡೀರಿ ಅಂತಂದ್ರೆ ಯಾವ್ದು ಕೇಳಿದ್ರು? ಪಾಪ ಕ್ಷಣೆ, ಪಾಪ ಕ್ಷಣೆ. ಇವಾಗ ಒಂದು ನಮಗೆ ಯೇಸು ಕ್ರಿಸ್ತನ ಒಂದು ಎಂತ ದ್ರಾಕ್ಷರಸ ಕುಡಿಯೋದ್ರಿಂದ ಪಾಪ ಕ್ಷಣ ಅಂತ ಸಿಗ್ತದ, ಅಥವಾ ನಮಗೆ ನೋಡ್ಬೇಕಾದ್ರೆ ಆ ರೊಟ್ಟಿನ ಸಿಗ್ತದ? ಇವಾಗ ನೋಡಿ ಎಕ್ಸಾಂಪಲ್ ನೋಡ್ಬೇಕಾದ್ರೆ, ಇವಾಗ ನಾವು ಲೋಕ ಅಂತ ಎಲ್ಲ ಮನುಷ್ಯರು ಸತ್ಯ ನಮ್ಮಕ್ಕೆ ಮುಂಚೆ ಯೇಸು ಕ್ರಿಸ್ತ ನಮ್ಮಕ್ಕೆ ಮುಂಚೆ ಇದ್ದಾರೆ ಪಾಪದಲ್ಲಿ ಬಿದ್ದಿದ್ದಾರೆ, ಕರೆಕ್ಟಾ? ಸೊ ಇವಾಗ ಪಾಪ, ಇವಾಗ ಪಾಪ ಹೋಗ್ಬೇಕು ನಿಮ್ಮ ನಾವು ಯೇಸು ಕ್ರಿಸ್ತನ ನಂಬಬೇಕು. ಯೇಸು ಕ್ರಿಸ್ತ ನಂಬಿದ ತಕ್ಷಣ ಪಾಪ ಏನಾಗ್ತಾರೆ? ಇವಾಗ ಪರಿಹಾರ ಆಗ್ಬಿಡೋದು. ಅಂದ್ರೆ ನಾವೇನಾಗ್ತದೆ ಅಂದರೆ ದೇವಸ್ಥಾನ ಪರಿಪೂರ್ಣವಾಗಿರ್ತೀರಿ, ಪಾಪ ಇಲ್ಲದ ನಿಂತಂದ್ರ. ಅಂದರೆ ಒಂದು ಪಾಪ ಇಲ್ಲದಂಥ ಕಂಡೀಷನ್ ಬರಬೇಕು ಅಂದರೆ ನಮಗೆ ಯೇಸು ಕ್ರಿಸ್ತನ ವಿಶ್ವಾಸ ಇದ್ದರೆ ಸಾಕು. ಯೇಸು ಕ್ರಿಸ್ತ ಹೇಳ್ತಾರೆ ನನ್ನ ವಿಶ್ವಾಸ ಹೇಳಿ ಪಾಪಗಳೇನಾಗ್ತಾರೆ ಪರಿಹಾರ ಆಗ್ತದೆ, ಪಾಪ ಕ್ಷಮಿಸಲು ಪಡ್ತಾರೆ ಅಂತ ಅಷ್ಟು ಅಷ್ಟಿದ್ರೆ ಸಾಕು ಅಂದ್ರೆ. ರೊಟ್ಟಿ ಮಾತ್ರ ಸಾಕು ಅಂದ್ರೆ. ಸೊ ದ್ರಾಕ್ಷರಸ ಏನಕ್ಕೆ ಕೊಟ್ಟರು?
ಅದರ ದ್ರಾಕ್ಷಾಸನ ಕೊಟ್ಟರು ನೋಡ್ಬೇಕಾದ್ರೆ ಇದು ಹೆಂಗೆ ಅಂದರೆ ಹಳೆ ಕಾಲದಲ್ಲಿ ಇದ್ದಂಥ ಇಸ್ರೇಲ್ ಜನಗಳು ಸ್ವಲ್ಪ ಒಂದು ಒಂದು ಘಟನೆಯನ್ನು ಅಬ್ಸರ್ವ್ ಮಾಡಿದ್ರೆ ಆ ಪದ್ಧತಿ ನೋಡಿದ್ರೆ ನಮ್ಗೆ ಗೊತ್ತಾಗ್ಬೋದು. ಏನು ನೋಡ್ಬೇಕಂದ್ರೆ ಇಸ್ರೇಲ್ ಜನಗಳು ಮಾಡೋರು ವರ್ಷಕ್ಕೊಂದ್ಸರಿ ಪಾಪ ನಿವಾರಣ ಬಲಿ ಅಂತ ಬಿಟ್ಟು ಮಾಡ್ತಾಯಿದ್ರು, ಕೊಡ್ತಾ ಇದ್ರು ದೇವರಿಗೆ. ಅದರ ಪಾಪ ನಿವಾರಣ ಬಲಿ ಅಂತ ಬಿಟ್ಟು ಅಟೋನ್ಮೆಂಟ್ ಡೇ ಸ್ಯಾಕ್ರಿಫೈಸ್ ಕೊಡ್ತಾ ಇದ್ರು. ಅದರ ಯಾವಾಗ ಅಂದರೆ ಅಕ್ಟೋಬರ್ ಮಾಸದಲ್ಲಿ ಏನು ಮಾಡ್ತಾಯಿದ್ರು ಅದನ್ನು ಕೊಡ್ತಾ ಇದ್ರು. ಅದರ ನೋಡ್ಬೇಕು ವರ್ಷದ ನಡುವೆ ಏನು ಮಾಡ್ತಾಯಿದ್ರು ಅಂದರೆ ಅದನ್ನ ಬಲಿಯಾಗಿ ಕೊಡ್ತಾ ಇದ್ರು ದೇವರಿಗೆ. ಅದರ ಸರಿ, ಇವಾಗ ಪಾಪ ನಿವಾರಣ ಬಲಿ ಏನಕ್ಕೆ ಕೊಡ್ತಾ ಇದ್ದು, ಇಡೀ ಒಂದು ವರ್ಷ ಏನು ಪಾಪ ಮಾಡ್ತಾರೋ ಆ ಪಾಪಕ್ಕೆಲ್ಲ ಸರಿ ಕಟ್ಟೋದಕ್ಕೋಸ್ಕರ ಬಿಡ್ತಾರೆ ಒಂದು ಬಲಿನ ಕೊಡ್ತಾ ಇದ್ರು. ಅದರ ಸೊ ಅದೇನಾಗಂದ್ರೆ ವರ್ಷ ಪೂರ್ತಿ ಮಾಡುವಂಥ ಪಾಪಗಳಿಗೆಲ್ಲ ಏನು ಮಾಡೋದು ದೇವರನ್ನ ಅದನ್ನು ಶುಭಿಸ್ಕೊಡ್ತಾ ಇದ್ರು. ಅದರ ಸೊ ಈ ಒಂದು ವರ್ಷದ ಒಂದು ಪಾಪ ನಿವಾರಣ ಬಲಿ ದೇವರು ಯಾವಾಗ ಕೇಳ್ತಾ ಇದ್ರು, ಪಾಪ ಆಗಿದ್ಮೇಲೆ ಕೇಳ್ತಾ ಇದ್ರ ಇಲ್ಲ ಪಾಪ ಮಾಡೋಕ್ಕೆ ಮುಂಚೆ ಕೇಳ್ತಾ ಇದ್ರ? ಪಾಪ ಆಗಿದ್ಮೇಲೆ. ಅದರ ಎಲ್ಲ ಬಲಿಗಳನ್ನ ಪಾಪ ಆಗಿದ್ಮೇಲೆ ಕೇಳ್ತಾವ್ರು, ಈ ಬಲಿ ಮಾತ್ರ ಹಂಗಲ್ಲ. ಈ ಬಲಿ ಮಾತ್ರ ಗೊತ್ತಾ ಮಾಡೋರು ಪಾಪ ಮಾಡೋಕ್ಕೆ ಮುಂಚೆನೇ ಮಾಡಿ ಕೊಟ್ಬಿಡಿ ಅಂತ ಹೇಳ್ತಾರೆ. ಅಂದರೆ ಏನಕ್ಕೆ ಹಂಗಂದ್ರೆ ಏನು ಮೀನಿಂಗು? ದೇವರು ಪಾಪ ಮಾಡೋಕ್ಕೆ ಮುಂಚೆನೇ ಬಲಿ ಕೊಟ್ಬಿಡು ಅಂತಾರೆ, ಏನು ಮೀನಿಂಗು? ಹಾಂ, ಮುಂದೆ ಹಾಂ ಮುಂದೆ ಮಾಡ್ತಾರೆ ಅಂತ ದೇವ್ರು ಚೆನ್ನಾಗಿ ಗೊತ್ತು. ಅದರ ನಿಮ್ಮ ಹೆಂಗೆ ಅಂತ ನಾನು ಚೆನ್ನಾಗಿ ಗೊತ್ತು. ನೀವೇನು ಮಾಡೋಕ್ಕಾಗಲ್ಲ, ನೀವು ಪಾಪ ಮಾಡಿದಿರಾ, ಪರಿಶುದ್ಧವಾಗಿ ನಡೆಯೋಕ್ಕಾಗಲ್ಲ. ಅಂದರೆ ದೇವ್ರು ಕೊಟ್ಟಂಥ ನ್ಯಾಯ ಪ್ರಮಾಣ ಸಂಪೂರ್ಣವಾಗಿ ನೀವು ಕೀಪ್ ಅಪ್ ಮಾಡೋಕ್ಕೆ ಆಗೋದಿಲ್ಲ. ನಾನು ಚೆನ್ನಾಗಿ ಗೊತ್ತು ನೀವು ಫೇಲ್ ಆಗ್ತಾನೆ ಇರ್ತಾರೆ, ರೀ ಎಕ್ಸಾಮ್ ಕಟ್ಟೋದಾನೇ ಇರಿ ಅಂತ ಏನು ಮಾಡ್ತಾರೆ ದೇವರು? ಹಾಂ, ಅಡ್ವಾನ್ಸಾಗಿ ಬಂದ್ಬಿಟ್ಟು ಏನು ಮಾಡಿದ್ರೆ ಪಾಪ ನಿವಾರಣ ಬಲಿನ ಅಡ್ವಾನ್ಸಾಗಿ ತೊಗೊಂಡ್ಬಿಡ್ತಾ ಇದ್ರು. ಹಂಗೆ ಗೊತ್ತಾ ಮೀನಿಂಗು? ನೀವು ಮಾಡೋಂಥ ಪಾಪಗಳು ಅಡ್ವಾನ್ಸಾಗಿ ಬಲಿ ಕೊಡೋದ್ರಿಂದ ಇಡೀ ಒಂದು ವರ್ಷ ಹೇಳ್ತಾರೆ ದೇವರು ಒಂದು ಕೃಪೆಯಲ್ಲಿ ನಡೆಯೋದಕ್ಕೆ, ದೇವ ನ್ಯಾಯಪ್ರಮಾಣ ಕೈಗೊಳ್ಳೋದಕ್ಕೆ ಒಂದು ಅವಕಾಶ ದೇವರೇ ಮಾಡ್ತಾರೆ ಇಸ್ರೇಲ್ ಜನಗಳಿಗೆ ಒದಗಿಸ್ಕೊಡ್ತಾ ಇದ್ರು. ಸೊ ಇಷ್ಟೆಲ್ಲ ಒದಗಿಸ್ಕೊಟ್ರು ಸರಿ, ನ್ಯಾಯಪ್ರಮಾಣ ಏನು ಮಾಡೋಕ್ಕಲ್ಲ ಯಾರೋ ಕೀಪ್ ಅಪ್ ಮಾಡೋಕ್ಕಲ್ಲ. ಅದಕ್ಕೆ ನ್ಯಾಯಪ್ರಮಾಣ ಏನಾಗ್ಬಿಟ್ಟು ಇವಾಗ ನ್ಯಾಯಪ್ರಮಾಣ ಏನಾಗ್ಬಿಡ್ತು? ಫೇಲ್ ಆಯ್ತಾ ಪಾಸ್ ಆಯ್ತಾ? ನ್ಯಾಯಪ್ರಮಾಣ ಪ್ರಯೋಜನ ಆಗ್ಬಿಡ್ತು, ಫೇಲ್ ಆಗ್ಬಿಡ್ತು. ನ್ಯಾಯಪ್ರಮಾಣ ವರ್ಕೌಟ್ ಆಗಿಲ್ಲ. ಇಸ್ರೇಲ್ ಜನಗಳು ನ್ಯಾಯಪ್ರಮಾಣ ಕೊಟ್ಟಿದ್ದೇನಕ್ಕೆ ಅಂದರೆ ಅವ್ರಿಗೆ ನಿತ್ಯ ಜೀವ ಪಡೀಲಿ ಅಂತ. ಆದರೆ ಅದ್ರ ಮುಖಾಂತರ ಒಬ್ಬರು ನಿತ್ಯ ಜೀವನ ಪಡೆಯೋಕ್ಕಾಗಿಲ್ಲ. ಯಾಕಂದರೆ ನ್ಯಾಯಪ್ರಮಾಣ ಏನಾಗ್ಬಿಡ್ತು? ಫೇಲ್ಯೂರ್ ಆಗ್ಬಿಡ್ತು. ಯಾಕಂದರೆ ಅವ್ರ ಮಾಂಸಲ್ಲಿ ಬರ ಇದ್ದರಿಂದ ಆ ಪರಿಪೂರ್ಣ ನ್ಯಾಯಪ್ರಮಾಣ ಕೀಪ್ ಮಾಡೋಕ್ಕೆ ಆಗಿಲ್ಲ. ದೇವರು ಎಷ್ಟೆಲ್ಲ ಕೃಪೆ ಕೊಟ್ಟರು ಸರಿ, ಅಡ್ವಾನ್ಸ್ ಆಗಿ ನಿಮ್ಮ ಪೇಮೆಂಟ್ ಇಸ್ಕೊಂಡ್ರೆ ಸರಿ, ಏನೆಲ್ಲ ಮಾಡಿದ್ರೆ ಸರಿ ಮಾಡೋಕ್ಕಾಗಿಲ್ಲ. ಇವಾಗ ಇಸ್ರೇಲ್ ಜನಗಳು ಕೈ ನೋಡೋಕ್ಕೆ ಆಗಿಲ್ಲ. ಅದಕ್ಕೆ ನೋಡ್ಬೇಕು ದೇವರೇ ಮಾಡಿದ್ರು ವರ್ಷ ವರ್ಷ. ಅಂದರೆ ಇನ್ನೊಂದೇನು ಪಾಯಿಂಟ್ ಅಂದರೆ ದೇವರು ಚೆನ್ನಾಗಿ ಗೊತ್ತು ನೀವು ಪಾಪ ಮಾಡ್ತೀರ ಅಂದ್ಬಿಟ್ಟು, ಅದೊಂದು ಪಾಯಿಂಟು. ಇನ್ನೊಂದೇನು ಪಾಯಿಂಟ್ ಅಂದರೆ ದೇವರು ವರ್ಷ ವರ್ಷ ಏನು ಮಾಡ್ತೀವಿ ಇನ್ನೊಂದು ಚಾನ್ಸ್ನ ಕೊಡ್ತಾನೆ ಅವರೇ ದೇವ್ರ ಮಾರ್ಗದ ನಡೆಯೋದಕ್ಕೆ. ಅದೇ ಥರ ನಮಗೆ ಈ ಒಂದು ವರ್ಷ ವರ್ಷ ಏನು ಮಾಡ್ತಾರೆ ದೇವ್ರು ನಮಗೆ ಅಂದರೆ ಕ್ರಿಸ್ತನ ಮಾರ್ಗದ ನಡೆಯೋಕ್ಕೆ ಮಾಡ್ತಾರೆ. ಇವಾಗ ನಮ್ಮ ಮಾಡಿದಂಥ ಒಡಂಬಡಿಕೆ ರಿನ್ಯೂ ಮಾಡ್ಕೊಳಕ್ಕೆ ದೇವ್ರು ಕೊಡೋಂಥ ಒಂದು ಅವಕಾಶ, ಒಂದು ಕೃಪೆ. ಅಂದರೆ ವರ್ಷ ವರ್ಷ ಮಾಡಿ ನೀವು ಅದನ್ನ ತಿದ್ದುಪಡಿ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು. ಅದ್ರ ಅದು ನೋಡ್ಬೇಕಾದ್ರೆ ಫಸ್ಟು ರೊಟ್ಟಿ. ರೊಟ್ಟಿ ಅಂದರೆ ಯೇಸು ಕ್ರಿಸ್ತನ ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಮುಖಾಂತರ ನಮ್ಗೆ ಸಿಗುತ್ತೆ ಪಾಪದ ಕ್ಷಮಾಪಣೆ. ಎರಡನೇದು ಯೇಸು ಕ್ರಿಸ್ತನ ಒಂದು ಮುಖಾಂತರ ಪಾಪದ ಕ್ಷಮಾಪಣೆ ಸಿಕ್ಕಿದ ತಕ್ಷಣ ನಾವೇನು ಮಾಡಬೇಕು? ನಾವೇನು ಮಾಡಬೇಕು ಅಂದರೆ ಆತನ ದ್ರಾಕ್ಷರಸನ ಕುಡಿಬೇಕು. ಅಂದರೆ ಏನು ಅಂತಂದರೆ ಯೇಸು ಆ ಪಾತ್ರೆ ಕೊಡ್ತಾರೆ, ಅದರ ಪಾತ್ರೆ ಏನು ಬೈಬಲಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ. ಆದರೆ ಇವರು ಯಾರೋ ಆ ಇಬ್ಬರು ಜನ ಅಪೋಸ್ತಲ್ಸ್ ಅವರು ತಾಯಿ ಬಂದು ಕೇಳ್ಕೊತಾರೆ, ನಮ್ಮ ಇಬ್ಬರು ಮಕ್ಕಳಿಗೆ ಅವ ಎಡಭಾಗದಲ್ಲಿ ಬಲಭಾಗದಲ್ಲಿ ಕುತ್ಕೊಳ್ಳೋಕೆ ಮಾಡ್ರಿ ನೀವು, ಪರ್ಮಿಷನ್ ಕೊಡಿ ಅಂತಂದ್ಬಿಟ್ಟು. ಅಂದ್ರೆ ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ನೋಡಪ್ಪ ನಾನು ಕುಡಿಯುವಂಥ ಪಾತ್ರೆ ಕುಡಿಯೋದಕ್ಕೆ ಆಗ್ತಾರ, ನಾನು ತೊಗೊಂಡು ದೀಕ್ಷಾ ಸ್ವಾಮಿ ತೊಗೊಳಕ್ಕಾಗ್ತಾರ ಅಂತ ಹೇಳ್ತಾರೆ. ಅಂದ್ರೆ ನೋಡ್ಬೇಕಾದ್ರೆ ಆ ಪಾತ್ರೆ ಏನೇನು ಅಲ್ಲಿ ಹಂಗಾರೆ ನಾನು ಕುಡಿಯುವಂಥ ಪಾತ್ರೆಯಲ್ಲಿ ಕುಡಿಯೋಕ್ಕಾಗ್ತಾನೆ ಏನು? ನಾನು ಕುಡಿಯೋ ಗ್ಲಾಸ್ ನೀವೆಲ್ಲ ಕುಡಿಯೋಕ್ಕಾಗಲ್ವಾ? ಕುಡಿಬೋದು. ಹಾಂ, ಕಷ್ಟಗಳು ನಾನು ಅನುಭವಿಸುವಂಥ ಒಂದು ಪಾತ್ರೆ ಅಂತಂದರೆ ಕಷ್ಟ ಸಂಕಟಗಳು ನಾನು ಅನುಭವಿಸುವಂಥ ಅನುಭವಗಳು ಇದನ್ನು ನೀವು ಅನುಭವಿಸೋಕ್ಕೆ ಸಾಧ್ಯವಾಯಿತೆ ಅಂತ ಅದನ್ನ ಹೇಳೋದು. ಯೇಸು ಕ್ರಿಸ್ತ ಪಾತ್ರೆ ಕೊಟ್ಬಿಟ್ಟು ನೀವೆಲ್ಲರೂ ಕುಡಿ ಅಂತ ಹೇಳ್ಕೊಂತ ಮೀನಿಂಗು ನಾನು ಪಟ್ಟಿರೋಂಥ ಅನುಭವ ನೀವೇ ಕುಡಿಯ ಮಾಡ್ರಿ. ಹಾಂ, ಹಂಗಾದ್ರೆ ಯೇಸು ಕ್ರಿಸ್ತನ ನಂಬೋದು ಮಾತ್ರ ಅಲ್ಲ, ನಂಬಿದ್ದ ತಕ್ಷಣ ನೆಕ್ಸ್ಟ್ ನಾವು ಏನು ಸ್ಟೇಜ್ಗೆ ಹೋಗ್ಬೇಕು ಅಂದರೆ ಯೇಸು ಕ್ರಿಸ್ತನ ಒಂದು ಶ್ರಮೆಯ ಸಂಘಟನೆಗಳಲ್ಲಿ ಏನಾಗ್ಬಿಟ್ಟು ಪಾಲ್ಗಾರ ಆಗ್ಬಿಟ್ಟು. ಪಾಲ್ಗಾರ ಅಂದ್ರೆ ನಮ್ಗೇನು ಸಿಕ್ಕೋದು? ಹಾಂ, ಕ್ರಿಸ್ತನ ಜೊತೆಗೆ ಆಳ್ವಿಕೆ ಮಾಡ್ಬೇಕಾದ್ರೆ ಮೇಡಮ್ ಕ್ರಿಸ್ತನ ಜೊತೆಗೆ ಇವಾಗ ಸಹಿಸ್ಕೊಳ್ಳೋರಾಗಿರ್ಬೇಕು, ಹಿಂಸೆಗಳನ್ನ ಸಹಿಸ್ಕೊಳ್ಳೋರಾಗಿರ್ಬೇಕು, ಅಂದ್ರೆ ಅವತ್ತೇ ಕಷ್ಟ ಸಂಘಟನೆ ಅನುಭವಿಸೋರಾಗಿರ್ಬೇಕು. ಹಂಗಿದ್ರೆ ಕ್ರಿಸ್ತನ ಜೊತೆಗೆ ಏನು ಮಾಡೋಕ್ಕೆ ಸಾಧ್ಯ? ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ, ನಾನು ಈ ದ್ರಾಕ್ಷಸ ಇವತ್ತು ಕುಡಿತಾ ಇದ್ದೀನಿ, ಇನ್ನು ತಿರ್ಗಾ ಏನಂತಾರೆ ಹೊಸದಾಗಿ ರಾಜ್ಯದಲ್ಲಿ ಕುಡಿಯುವ ತನಕ ನಾನು ಕುಡಿಯೋದಿಲ್ಲ ಅಂತ ಬಿಡ್ತಾದ್ರ. ಅಂದರೆ ಹೊಸದಾಗಿ ರಾಜ್ಯದಲ್ಲಿ ಕುಡಿಯೋದನ್ನ ಏನು ಅಂದ್ರೆ ಇವಾಗ ಈ ದ್ರಾಕ್ಷಸರ ಕಷ್ಟ ಸಂಕಟಗಳ ಭಾಗನ ನಾವು ಕುಡಿತಾ ಇದ್ರಿ. ಕ್ರಿಸ್ತನ ಜೊತೆಗೆ ರಾಜ್ಯದಲ್ಲಿ ಸೇರಿದ ಮೇಲೆ ಏನು ಕುಡಿತೀರಿ ಅಂದರೆ ಸಂತೋಷದ ಒಂದು ಭಾಗನ ಕುಡಿತೀರಿ. ಅದರ ನೋಡ್ಬೇಕಾದ್ರೆ ಆ ಸಂತೋಷದ ಭಾಗ ಕುಡಿಬೇಕು. ಇವಾಗೆ ಮಾಡಬೇಕು ಕಷ್ಟ ಸಂಕಟಗಳದ್ದು ಅನುಭವಿಸ್ಲೇಬೇಕು. ಅಂದರೆ ಇದು ಅನುಭವಿಸ್ತಾರೆ ಇದ್ರೆ ಆ ಒಂದು ಸಂತೋಷ ಏನು ಮಾಡೋಕ್ಕೆ ಸಾಧ್ಯ ಅಲ್ಲ, ಅನುಭವಿಸೋದಕ್ಕೆ ಸಾಧ್ಯನ ಅಂದ್ಬಿಟ್ಟು. ಅದೇ ನೋಡ್ಬೇಕಾದ್ರೆ ಏನಂತಾರೆ ಕ್ರಿಸ್ತನ ಒಂದು ಶ್ರಮೆಯ ಸಂಕಟಗಳಲ್ಲಿ ಅವ್ರು ಕೊಡುವಂಥ ಒಂದು ಅವ್ರು ಕೊಡೋಂಥ ಒಂದು ಏನಂತಾರೆ ಒಂದು ಹಿಂಸೆಗಳಲ್ಲಿ ನಾವು ಭಾಗ್ಯರಾಗೋದು. ಅದಕ್ಕೆ ನೋಡ್ಬೇಕಾದ್ರೆ ಈ ದ್ರಾಕ್ಷರಸದ ಒಂದು ಸ್ಪೆಷಾಲಿಟಿ ಇದೆ. ಏನು ನೋಡ್ಬೇಕಾದ್ರೆ ಈ ದ್ರಾಕ್ಷರಸ ಗೀತ ಅಂದರೆ ಫಸ್ಟ್ ಗ್ರೇಪ್ ಜ್ಯೂಸ್ ಅದರ ಆ ಕಲರ್ ವೈನ್ ಅಂತಾರೆ ಏನು ಗ್ರೇಪ್ ಜ್ಯೂಸ್ ಅದರ ಈ ಗ್ರೇಪ್ ಜ್ಯೂಸ್ನ ಚೆನ್ನಾಗಿ ಮಿಕ್ಸಲ್ಲಿ ಮಾಡ್ಬಿಟ್ಟು ಫ್ರೆಶ್ ಆಗಿಬಿಟ್ಟು ಒಂದು ಗ್ಲಾಸಿಗೆ ಹಾಕಿದ್ರೆ ಹೆಂಗಿರ್ತದೆ ಅಂದರೆ
ತುಂಬಾ ಹೆಂಗಿರ್ತಾರಲ್ಲ ಫುಲ್ ಫುಲ್ ಕ್ಲೀನ್ ಆಗಿ ಮಿಕ್ಸ್ ಆಗಿರ್ತಾರೆ, ಕಾನ್ಸಂಟ್ರೇಟೆಡ್ ಡ್ರಿಂಕ್ ಆಗಿರ್ತಾರೆ ಅದರ ಹೆಂಗಿರ್ತಾರೆ, ಎಲ್ಲ ಕಡೆ ಗಟ್ಟಿಯಾಗಿರ್ತಾರೆ ಅದರ. ಅದನ್ನ ಸ್ವಲ್ಪ ಒಂದು 5 ನಿಮಿಷ ಹಂಗೆ ಇಟ್ಬಿಡಿ. ಏನಾಗ್ತದ ನೀರು ನೀರು ಮೇಡ ಬಂದ್ಬಿಡ್ತಾರೆ, ಗಟ್ಟಿಯಾಗಿರ್ತದೆ ದ್ರಾಕ್ಷಸ ಕೇಡ ಬಂದ್ಬಿಡ್ತದೆ ಅವ್ರ. ಅದಕ್ಕೆ ನೋಡ್ಬೇಕಾದ್ರೆ ಸುವಾರ್ತೆ ಆಗೋದು ಮೊದಲಲ್ಲಿ ಅವರ ಯೇಸು ಕ್ರಿಸ್ತ ದ್ರಾಕ್ಷಸ ಕುಡಿಬೇಕಾದ್ರೆ ಅಂದರೆ ಅವರು ಸಕ್ತ ಕನ್ಸ್ ಕಸ ಸಂಕಟಗಳನ್ನ ಸಭೆಗೆ ಹಂಚ್ಬೇಕಾದ್ರೆ ಹೆಂಗಿತ್ತು ಗೊತ್ತಾ, ಫಸ್ಟ್ ಎಲ್ಲರಿಗೂ ಈಕ್ವಲ್ ಆಗಿತ್ತು. ಲಾರ್ಜರ್ ಪೋರ್ಷನ್ ತುಂಬ ಜಾಸ್ತಿ ಯಾರು ಕೊಡ್ಬಿಟ್ರು, ದ್ರಾಕ್ಷರಸ ಯೇಸು ಕ್ರಿಸ್ತ ಸ್ವತಃ ಕೊಡ್ಬಿಟ್ರು. ಆಮೇಲೆ ಏನು ಮಾಡ್ತಾರೆ, ಶಿಷ್ಯರಿಗೆ ಕೊಡ್ತಾರೆ, ಮುಖ್ಯವಾಗಿ ಅಪೋಸ್ತಲ್ಸ್ಗಳಿಗೆ ಅದರ. ಸೊ ಅಪೋಸ್ತಲ್ಸ್ ಏನು ಮಾಡಿದ್ರೆ ಅದರಿಗಂತ ಮುಖ್ಯವಾದ ಭಾಗಗಳೇ ಮಾಡಿದ್ರು, ಒಂದು ಗಟ್ಟಿಯಾಗಿರೋಂತ ಒಂದು ಇದನ್ನ ಅಂದರೆ ತುಂಬ ಏನಂತಾರೆ ಅನುಭವಿಸ್ಬೇಕಂತ ಕಷ್ಟ ಸಂಕಟಗಳ ಮೇಜರ್ ಫೋಟೋ ಏನು ಮಾಡ್ಬಿಟ್ರು, ಮೇಜರ್ ಪೊಸಿಷನ್ ಅವರು ಅನುಭವಿಸ್ಬಿಟ್ರು. ಅಪೋಸ್ತಲ್ ಪೌಲ್ ಹೇಳ್ತಾರಲ್ಲ, ಕ್ರಿಸ್ತನಲ್ಲಿ ಉಳಿದಿರೋಂಥ ಬಾಧೆಗಳಲ್ಲಿ ಅನುಭವಿಸ್ಲಿಕ್ಕೆ ಏನ್ಬಿಟ್ರು ತುಂಬ ಸಂತೋಷ ಪಡ್ತೀನಿ ಅಂದ್ಬಿಟ್ರು ಅದರ. ಸೊ ಅದೇನು ಮಾಡ್ರು ಅನುಭವಿಸ್ಬಿಟ್ರು ಅದರ. ಸೊ ಅಲ್ಲೇನಾಗ್ಬಿಡ್ತು ನೆಕ್ಸ್ಟ್, ಇವಾಗ ಹೋಗ್ತಾ ಹೋಗ್ತಾ ಅದು ಗಟ್ಟಿಯಾಗಿರೋದು ಕೆಡೆ ಬಂದ್ಬಿಡ್ತು, ಮೇಡ ಏನು ಬರೋಕ್ಕೆ ಶುರು ಆಯಿತು ನೀರು ಅಂದರೆ. ಅದೇ ಏನಂತಾರೆ ಗಾಸ್ಪಲ್ ಏಜ್ ಸೆಂಟ್ರಲ್ಲಿ ಆ ಡಾರ್ಕ್ ಏಜಸ್ಸಲ್ಲೆಲ್ಲ ಕ್ರಿಸ್ತನ್ಗಾಗಿ ಅನುಭವಿಸೋರಂಥವ್ರು ತುಂಬ ಕಮ್ಮಿ ಆಗ್ಬಿಟ್ರು ಅದರ. ನೋಡಬೇಕಾದ್ರೆ ನಿಜವಾದ ಸತ್ಯಕ್ಕಾಗಿ ನಿಂತ್ಕೊಂಡಂಥವ್ರು ಕಮ್ಮಿ ಆಗ್ಬಿಟ್ರು ಅದರ. ಇವಾಗ ಏನಾಗ್ಬಿಟ್ಟಿದೆ, ಇವಾಗ ನೀರಿನ ಭಾಗ ಎಲ್ಲ ಹೊಟ್ಟೋಗ್ಬಿಡ್ತು. ನಾವು ಎಲ್ಲಿದ್ದೀರಿ ಇವಾಗ, ಸುವಾರ್ತೆಗದು ಅಂತ್ಯದಲ್ಲರಿ, ಆ ಪಾತ್ರೆಯಲ್ಲಿರುವಂಥ ಕೊನೆಯ ಭಾಗದಲ್ಲಿದ್ದೀರಿ. ಇವಾಗ ಹೆಂಗಿರಿದೆ ಅಂದರೆ ಡ್ರಿಂಕು, ಆ ಒಂದು ದ್ರಾಕ್ಷಸ್ ಹೆಂಗಿದೆ ಅಂದರೆ ಮೊದಲಕ್ಕಿಂತ ಗಟ್ಟಿಯಾಗಿರೋಂಥ ಒಂದು ಹಿಂದೆ ಒಂದು ದ್ರಾಕ್ಷಸ್ ಎಲ್ಲಿದೆ, ಪಾತ್ರೆಯ ಕೆಳಭಾಗದಲ್ಲಿದೆ. ಅಂದರೆ ನಾವು ಎಲ್ಲಿದ್ದೀರಿ ಇವಾಗ, ಯೇಸು ಕ್ರಿಸ್ತನ ಒಂದು ಫಿಫ್ತ್ ಕ್ಲಾಸ್ ಸೈನ್ಸ್ ಅದರ ಪಾದಭಾಗದಲ್ಲಿ ಇದೆ. ಅಂದರೆ ಏನಂತಾರೆ ಕೊನೆಯ ಒಂದು ಸ್ಟೇಜಲ್ಲಿದ್ದೀರಿ, ಅದರ ಸಭೆ ಸಂರಕ್ಷಣೆ ಮಾಡ್ತಾರೆ. ಇವಾಗ ನಮಗೆ ಎಲ್ಲರಕ್ಕಿಂತ ಅಧಿಕವಾಗಿ ಕಷ್ಟ ಸಂಕಟಗಳು ಹಿಂಸೆಗಳು ಯಾರಿಗೆ, ಇವಾಗ ಅನೇಕ ಭಯಂಕರವಾಗಿರುವಂಥ ಶೋಧನೆಗಳು ಯಾರಿಗೆ, ನಮಗೆ ಅಂತ ಹೇಳ್ತಾರೆ. ಅದೇ ನೋಡ್ಬೇಕಾದ್ರೆ ಯೇಸು ಕೃಷ್ಣ ಜೀವನದಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತಾರೆ. ಹೇಗೆ ನೋಡ್ಬೇಕಾದ್ರೆ ಯೇಸು ಕೃಷ್ಣ 33.5 ವರ್ಷ ಭೂಲೋಕದಲ್ಲಿ ಒಂದು ಮಿನಿಸ್ಟ್ರಿ ಮಾಡಿದ್ರು ಅದರ. 33 ವರ್ಷದಲ್ಲಿ ಯಾರೂ ಆ ಮನುಷ್ಯನ ಮುಟ್ಟಕ್ಕೆ ಸಾಧ್ಯನೇ ಆಗಿಲ್ಲ ಅದರ. ಯಾಕೆಂದರೆ ಅವ್ರನ್ನಲ್ಲಿ ಏನಿತ್ತು ಅಂತಂದರೆ ದೇವರೊಂದು ಅವನ ಮುಟ್ಟೋದಕ್ಕೆ ಪರ್ಮಿಷನ್ ಯಾರಿಗೂ ಕೊಡಲಿಲ್ಲ ದೇವರು ಅದರ. ಎಷ್ಟೊಂದು ಸರಿ ಕಲ್ಲುಡಿಗೆ ಬರ್ತಾರೆ, ಯೇಸು ಕೃಷ್ಣ ಎಸ್ಕೇಪ್ ಆಗಿಬಿಡ್ತಾರೆ ಅದರ, ಬೆಟ್ಟಿನಿಂದ ತಳ್ಬೇಕು ಅಂತ ಬರ್ತಾರೆ, ಯೇಸು ಕೃಷ್ಣ ಏನಾಗ್ಬಿಡ್ತಾರೆ ಎಸ್ಕೇಪ್ ಆಗ್ಬಿಡ್ತಾರೆ ಅದರ. ಇನ್ನೊಂದು ಸರಿ ನೋಡ್ಬೇಕ್ರೆ ಯಾಜಕ್ರು ಏನು ಮಾಡ್ಕೊಳ್ಸಂದ್ರೆ ಸೋಲ್ಜರ್ಸ್ನ ಕಳಿಸ್ರು, ಅರೆಸ್ಟ್ ಮಾಡ್ಕೊಂಡು ಬನ್ನಿ ಅಂತ ಅಂದ್ಬಿಟ್ರು. ಅವ್ರು ಬಂದ್ಬಿಟ್ಟು ರಿಪೋರ್ಟ್ ಕೊಡ್ತಾರೆ, ಏನು ಸರ್ ನೀವು ಅರೆಸ್ಟ್ ಮಾಡ್ಬೇಕು ಅಂತೀರಾ, ಆ ಮನುಷ್ಯನ ಥರ ಯಾವ ಮನುಷ್ಯನ ಮಾತಾಡಲಿಲ್ಲ ಅಂತ ಹೇಳ್ತಾರೆ ಅದರ. ಅವ್ರು ಕೇಳ್ತಾರೆ ನೀವು ಅವ್ರ ಥರ ಮೋಸ ಆಗ್ಬಿಟ್ರಾ, ನೀವು ಹೆಂಗೆ ಅವ್ರ ಮಾತನ್ನು ಕೇಳ್ಬಿಟ್ರಾ ಅಂತ ಹೇಳ್ತಾರೆ. ಇನ್ನೊಂದು ಸರಿ ಕಳಿಸ್ತಾರೆ, ಏನು ಮಾಡ್ತಾರೆ ಯೇಸು ಕ್ರಿಸ್ತು ಸುಮ್ಮನೆ ಬಾಡಿ ಲ್ಯಾಂಗ್ವೇಜ್ ನೋಡ್ಸೋಣ ಅಂತೀನಿ, ನಾನೇ ಅಂತ ಯೇಸು ಕ್ರಿಸ್ತು ಅಂತ ಹೇಳ್ತೀನಿ, ತಪ್ಪಾದ ಸೋಲ್ಜರ್ಸ್ ಬಿದ್ದೋಗ್ಬಿಡ್ತಾರೆ. ಅವರ ಇಮ್ಯಾಜಿನ್ ಮಾಡಿ ಅದರ ಐ ಪ್ರಿಸ್ಟ್ ಸೋಲ್ಜರ್ಸ್ಗಳಂದ್ರೆ ಅವ್ರ ಬಾಡಿ ಹೆಂಗಿರ್ಬೇಕು, ಅವ್ರ ಪರ್ಸನಲ್ ಹೆಂಗಿರ್ಬೇಕು ಅಂದ್ರೆ ಆ ಸೋಲ್ಜರ್ಸ್ ಎಲ್ಲ ಏನಾದ್ರು ಯಾರು ಎದುರ್ಕೋಗಲ್ಲ ಅವರ. ಇವಾಗ ಪೊಲೀಸ್ ಕಾನ್ಸ್ಟೇಬಲ್ಗಳು ಏನು ಸರ್ ನಾನೇ ಅಂತ ಅಂದ ತಕ್ಷಣ ಪೊಲೀಸ್ ಕಾನ್ಸ್ಟೇಬಲ್ ಎದುರು ಹೋಗ್ಬಿಡ್ತಾನೆ, ಹಾಂ ಹಂಗೆ ಅಂದಿದ ತಕ್ಷಣ ಫಸ್ಟ್ ಹಿಡ್ಕೊಂಡು ಹೋಗ್ತಾನೆ ಅಲ್ವರ. ಸೊ ಅಂದರೆ ಯೇಸು ಕ್ರಿಸ್ತನ ಬಾಡಿ ಲ್ಯಾಂಗ್ವೇಜ್ ಹೆಂಗಿರ್ಬೇಕು ನೋಡಿ ಅಂತೀನಿ ಅಲ್ವರ. ಹಂಗಾದ್ರೆ ಯೇಸು ಕ್ರಿಸ್ತನ ಯಾರು ಹಿಡಿಯೋಕ್ಕೆ ಸಾಧ್ಯನೇ ಆಗಲಿಲ್ಲ, ಯಾಕಂತಂದರೆ ಅವ್ರ ಸಮಯ ಇನ್ನೂ ಬಂದಿರಲಿಲ್ಲ ಅಂದ್ರೆ. ಅದೇ ನೋಡಿದ್ದೀನಿ, ಯಾವಾಗ ಸಮಯ ಬಂತೋ ಅವ್ರು ಏನು ಮಾಡ್ತಾರೆ ಅಂತ ನೋಡಿದ್ದೀನಿ. ಒಂದು ವಚನ ಓದೋಣ, ಮಾರ್ಕಲ್ಲಿ ನಿಮಿಷ ಲೂಕು 23 Luke 22:53 ಓದಿ ಮೊದಲು, ಆಮೇಲೆ ಓದೋಣ ಮಾರ್ಕ್. ಲೂಕ 22:53 ಓದಿ. ನಾನು ದಿನಾಲೂ ದೇವಾಲಯದಲ್ಲಿ ನಿಮ್ಮ ಸಂಗಡ ಇದ್ದಾಗ ನೀವು ನನ್ನ ಮೇಲೆ ಕೈ ಹಾಕಲಿಲ್ಲ, ಆದರೆ ಇದು ನಿಮ್ಮ ಕಾಲ. ಆದರೆ ಇವಾಗ ನಿಮ್ಮ ಕಾಲ, ಇದು ಅಂಧಕಾರದ ದೊರೆತನ ಎಂದು ಹೇಳಿದ್ರು. ನೋಡ್ರ, ಇದು ಅಂಧಕಾರದ ದೊರೆತನದ ಕಾಲ ಅಂದ್ರೆ ಇಟ್ ಇಸ್ ಅ ಪವರ್ ಆಫ್ ಡಾರ್ಕ್ನೆಸ್ ಅಂತ ಅಂದ್ಬಿಟ್ರು. ಅದನ್ನ ನೋಡ್ಬೇಕಾದ್ರೆ ಅಂದ್ರೆ ಏನಿಲ್ಲ ಅರ್ಥ ಅಂತಂದ್ರೆ, ದೇವರೇ ಮಾಡೋದ್ರೆ ಯೇಸು ಕ್ರಿಸ್ತನ ಒಂದು ಜೀವನದ ಕೊನೆಯಲ್ಲಿ ಇದನ್ನೆಲ್ಲ ಮಾಡೋ ವಿಶೇಷವಾದ ಶೋಧನೆಗಳನ್ನ ಅನುಮತಿ ಕೊಟ್ಟರು ಅಂತ ಹೇಳ್ತಾರೆ. ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಅಲ್ಲಿವರೆಗೂ ಯಾರು ಮುಟ್ಟಕ್ಕೆ ಸಾಧ್ಯನೇ ಆಗ್ತಾ ಇರಲ್ಲ ಅಂತ ಹೇಳ್ತಾರೆ ಅಲ್ವರ. ಎಷ್ಟೋ ಸತಿ ಪ್ರಯತ್ನ ಮಾಡ್ತಾರೆ ಆಗಲೇ ಇಲ್ಲ ಅಂದ್ರೆ. ಅದೇ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಕಂಡಿಟ್ಕೊಂಡು ಹೇಳ್ತಾರೆ, ಇವಾಗ ನಿಮ್ಮ ಕಾಲ ಅಂತ ಹೇಳ್ತಾರೆ ಅಂತೀನಿ. ಇವಾಗ ಓದಿಂತೀನಿ ಮಾರ್ಕ್ 14:41 ಓದಿಂತೀನಿ, ಮಾರ್ಕ್ 14:41 ಓದಿ. ಆ ಗಳಿಗೆ ಬಂತು ಅಲ್ವರ, ಇಲ್ಲಿವರೆಗೂ ಆ ಗಳಿಗೆ ಬಂದೇ ಇರಲ್ಲ, ಇನ್ನೇ ಇದ್ದಾರೆ ಆ ಗಳಿಗೆ ಬಂತು. ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಜೀವನದಲ್ಲಿ ವಿಶೇಷವಾಗಿರೋಂಥ ಒಂದು ಟ್ರಯಲ್ಸು, ಯಾವ ಲೈಫಲ್ಲಿ ಯಾವ ಟೈಮಲ್ಲಿ ಪರ್ಮಿಟ್ ಮಾಡಿದ್ರೆ ಲಾಸ್ಟ್ ಟೈಮಲ್ಲಿ ಮಾಡಿದ್ರು ದೇವರು ಪರ್ಮಿಟ್ ಮಾಡೋದ್ರೆ, ವಿಶೇಷವಾಗಿರೋಂಥ ಗಳಿಗೆಯಲ್ಲಿ ವಿಶೇಷ ಶೋಧನೆಗಳೇ ಮಾಡೋದು ದೇವರವ್ರಿಗೆ ಅನುಮತಿ ಕೊಟ್ಟರು ಅಂದ್ರೆ. ಇದೇ ರೀತಿ ನೋಡ್ಬೇಕಾದ್ರೆ
ನಮ್ಮ ಜೀವಿತದಲ್ಲಿ ಕೂಡ ನೋಡಬೇಕು ಹೆಂಗಿರುತ್ತೆ ಅಂದ್ರೆ ಈ ಪಾಸ್ ಓವರ್ ಟೈಮಲ್ಲಿ ವಿಶೇಷವಾಗಿರುವಂತಹ ಟ್ರಯಲ್ಸು ವಿಶೇಷವಾಗಿರುವಂತಹ ಟೆಂಪ್ಟೇಷನ್ಸ್ ಏನಾಗಿರ್ತಾರೆ ಇರ್ತಾರೆ ಅಂದ್ರೆ ಅದಕ್ಕೆ ನೋಡ್ಬೇಕು ಎಕ್ಸಾಂಪಲ್ ಏನಂತಂದ್ರೆ ಸೇತಾನ ಏನ್ ಮಾಡ್ತಾನೆ ಪೇತ್ರನ್ ಏನ್ ಮಾಡ್ಬೇಕು ಅಂತ ಹಾಕೊಂತಾನೆ ಬುಟ್ಟಿಗೆ ಹಾಕೊಬೇಕು ಅಂತ ಅಂದ್ರೆ ಓದಿಂತೀನಿ ಲೂಕ 22 ಲೂಕ 22 ಅಲ್ಲಿ 31 ಸೀಮೋನನೇ ಸೀಮೋನನೇ ನೋಡು ಸೈತಾನನು ನಿಮ್ಮನ್ನು ಗೋಧಿಯಂತೆ ಹೊಣೆಯಬೇಕೆಂದು ಅಪ್ಪನೇ ಕೇಳಿಕೊಂಡನು ನೋಡ್ರ ಸೈತಾನನು ನಿಮ್ಮನ್ನು ಗೋಧಿಯಂತೆ ಹೊಣೆಯಬೇಕು ಅಂತ ನೇಮ ಮಾಡಿದಲ್ಲಿ ಅಪ್ಪನೇ ಕೇಳ್ಕೊಂಡ ತಗೊಂಡ್ಬೇಕು ನಿಮ್ಮ ನಿಮಗೆ ಅಪ್ಪನೇ ಕೇಳ್ಕೊಂಡ್ರೆ ಅಪ್ಪನೇ ಯಾರು ಕೊಟ್ಟಿರ್ಬೇಕಾ ದೇವ್ರು ಕೊಟ್ಟಿರ್ಬೇಕು ಅಂದ್ಬಿಟ್ಟು ಅಲ್ಲ ನಂಗೆ ನೋಡ್ಬೇಕಂದ್ರೆ ದೇವ್ರ ಚಿತ್ತ ಇಲ್ಲದೆ ನಡೀಕೆ ಸಾಧ್ಯ ಇಲ್ಲ ಅಂದ್ಬೇಕು ಈ ಒಂದು ಸ್ಪೆಷಲ್ ಟೈಮಲ್ಲಿ ಪಾಸ್ವರ್ಡ್ ಟೈಮ್ ಏನು ಮಾಡ್ತಂದ್ರೆ ವಿಶೇಷವಾಗಿರುವಂಥ ಶೋಧನೆಗಳನ್ನ ದೇವ್ರು ಏನು ಮಾಡ್ತಂದ್ರೆ ತನ್ನ ಒಂದು ಭಕ್ತರ ಜೀವನದಲ್ಲಿ ಮಾಡ್ತಾರೆ ಅನುಮತಿ ಮಾಡ್ತಂದ್ರೆ ಯೇಸು ಕ್ರಿಸ್ತನಿಂದಲೇ ಅನುಮತಿ ಮಾಡ್ತಂದ್ರೆ 12 ಜನ ಶಿಷ್ಯರುಗಳಲ್ಲಿ ಸೇತಾನ ಏನು ಮಾಡ್ಬಿಟ್ಟ ಇವ್ರು ಯಾರಿಗೆ ತುಂಬ ಕ್ಲೋಸ್ ಆಗಿದಾರೋ ಅವ್ನೇನು ಮಾಡ್ತಾರೆ ಅವ್ನ ಮುಖಾಂತರ ಅಟ್ಯಾಕ್ ಮಾಡೋಕೆ ಪ್ರಯತ್ನ ಮಾಡಿ ಅದನ್ನ ನೋಡ್ಬೇಕು ಫಸ್ಟ್ ಯಾರನ್ನ ಟಾರ್ಗೆಟ್ ಮಾಡಿದ್ರೆ ಪೀಟ್ರು ಅದರ ಫಸ್ಟ್ ಪೀಟ್ರನ್ನ ಏನು ಮಾಡ್ತಾರೆ ಗೋಧಿತರ ಹೊಣಿಬೇಕು ಅಂತ ಅಂದ್ಬಿಟ್ಟು ಪ್ರಯತ್ನ ಮಾಡೋಂತ ಆದರೆ ಯೇಸು ಕ್ರಿಸ್ತ ಪ್ರಾರ್ಥನೆ ಮಾಡೋದ್ರಿಂದ ಪೇತ್ರನ ಆಲ್ಮೋಸ್ಟ್ ಬಿದ್ದೋಗಂತ ಮೇಲೆ ಹೋಗ್ಬಿಟ್ರು ಅದೇ ಮಾಡಿದ್ರು ಅವ್ನ ಅದಕ್ಕೆ ಎತ್ಕೊಂಡ್ಬಿಟ್ರೆ ಅದೇ ನೋಡ್ಬೇಕಾದ್ರೆ ನೆಕ್ಸ್ಟ್ ಯಾರಲ್ಲಿ ಹೋಗ್ತಾರೆ ಅಂತಂದ್ರೆ ಸೇತಾನ್ ಯಾರಲ್ಲಿ ಹೋಗ್ತಾರೆ ನೋಡಿ ಅಂತೀನಿ ಅದರಲ್ಲೇ 3ನೇ ವಚನ ಓದಿ ಅದಲ್ಲೇ 22:3 ನೋಡ್ರ ಯಾರಲ್ಲಿ ಪ್ರವೇಶಿಸುತ್ತೆ ಅಂದ್ರೆ ಸೇತಾನ್ ಯಾರಲ್ಲಿ ಎಂಟರ್ ಆಗ್ಬಿಡ್ತು ಅಂದ್ರೆ ಜೂಡಾಸ್ ಹಂಗ ನೋಡ್ಬೇಕ್ರೆ ಏನಪ್ಪ ದೇವ್ರ ಮಕ್ಳಿಗೆ ಏನಂತಾರೆ ಇವೆಲ್ಲ ಬರ್ತಾರ ಸೇತಾನ್ ಅವ್ರ ಬರಕ್ ಸಾಧ್ಯ ಅಂದ್ರೆ ಖಂಡಿತವಾಗ ಬರಕ್ ಸಾಧ್ಯ ಅದರ ನಾವು ಎಷ್ಟು ದೇವ್ರ ಹತ್ರ ಇರ್ತೀರೋ ಅಷ್ಟು ಎತ್ಕೊಂಡಿರ್ತೀರಿ ಅಂದ್ರೆ ಯಾರು ದೇವರಿಂದ ದೂರ ಆಗ್ತಾರೋ ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಯಾರು ಬರಕ್ ಶುರು ಆಗ್ತಾ ಅಂದ್ರೆ ಸೇತಾನ್ ಬರಕ್ಕೆ ಶುರು ಆಗ್ಬಿಟ್ಟು ನೋಡ್ಬೇಕಾರೆ ಏನಂತಂತಂದ್ರೆ ಸೇತಾನೋ ಇವನ್ ಬರೋದಿಕ್ಕೆ ಅವ್ರ ಜೀವಿತದಲ್ಲಿ ಬರೋದಿಕ್ಕೆ ದೇವ್ರೇ ಮಾಡ್ತಾರೆ ಅನೇಕ ಅಂತ ರೀತಿಯಲ್ಲಿ ಭಯಂಕರ ಒಂದು ಟೆಂಪ್ಟೇಷನ್ಸ್ ಕೊಟ್ಟು ಭಯಂಕರ ಟೆನ್ಷನ್ ಕೊಡೋ ರೀತಿಯಲ್ಲಿ ಏನು ಮಾಡ್ತಾರೆ ಪರ್ಮಿಟ್ ಮಾಡ್ತಾರೆ ಯಾಕಂದ್ರೆ ಇದು ಒಂದು ಲೈಫಲ್ಲಿ ಒಂದು ಟೆಸ್ಟ್ ಅದೇ ಅದೇ ನೋಡ್ಬೇಕು ಯೇಸು ಕ್ರಿಸ್ತನ ಜೀವನ ನೋಡಿದ್ದೀನಿ ಯಾವಾಗ ಯಾವಾಗ ಟ್ರಯಲ್ಸ್ಗಳು ಶುರು ಆಯಿತು ಅಂತಂದ್ರೆ ಮುಖ್ಯವಾಗಿ ಎಲ್ಲ ಅವ್ಬಿಟ್ಟು ಬಂದಿರೋ ಶೋಧನೆಗಳೆಲ್ಲ ಪಾಸ್ ಆಗೋ ಟೈಮಲ್ಲೇ ಅದರ ಎಕ್ಸಾಂಪಲ್ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಏನು ಮಾಡ್ತಾರೆ 70 ಜನ ಶಿಷ್ಯನ ಏನು ಮಾಡ್ತಾರೆ ಅಲ್ಲಿ ಸೆಲೆಕ್ಷನ್ ಮಾಡ್ತಾರೆ ಅದರ ಇಬ್ಬರು ಇದೇ ಮಾಡ್ತಾರೆ ಕಳಿಸ್ಬಿಟ್ಟು ಎಲ್ಲ ಅದ್ಭುತ ಕೆಲಸ ಎಲ್ಲ ಮಾಡಿಸ್ತಾರೆ ಅದರ ದೆವ್ವಗಳೆಲ್ಲ ಓಡಿಸ್ತಾರೆ ಕಣ್ಣಿಲ್ಲಿರೋ ಕಣ್ಣು ಕೊಡ್ತಾರೆ ಎಂಥ ಅದ್ಭುತ ಕಾರ್ಯಗಳು ನಡೀತಾರೆ ಎಲ್ಲ ಅವ್ಬಿಟ್ಟು ಒಳ್ಳೆ ರಿಪೋರ್ಟ್ ಕೊಡ್ತಾರೆ ಯೇಸು ಕ್ರಿಸ್ತ ಹತ್ರ ಅಲ್ವಾ ಹಂಗೆಲ್ಲ ರಿಪೋರ್ಟ್ ಕೊಟ್ಟಿದ್ಮೇಲೆ ಏನು ಮಾಡ್ತಾರೆ ಅದೋ ಟೈಮ್ ಯಾವ ಟೈಮ್ ಅಂದ್ರೆ ಪಾಸ್ ಓವರ್ ಟೈಮೇ ಯೇಸು ಕ್ರಿಸ್ತ ಏನು ಮಾಡ್ತಾರೆ ಅವಾಗ ನೋಡಪ್ಪ ನಾನೇ ನಿಜವಾದಾಗಿರೋಂಥ ಅಂತಾರೆ ಒಂದು ದ್ರಾಕ್ಷ ಬಳ್ಳಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ನಾನೇ ಪಡಲೋಕದಿಂದ ಬಂದಿರೋಂಥ ಇಸ್ರೇಲ್ಗಳು ನಿಮ್ಮ ಏನಂತಾರೆ ಒಂದು ಆ ರೊಟ್ಟಿನ ತಿಂದು ನಿಮಗೆ ಜೀವ ಪಡಿಲ್ಲ ಆದರೆ ನಾನು ಒಂದು ನನ್ನ ಒಂದು ದೇಹ ಅಂತಿದ್ರೆ ನಿಮ್ಗೇನಾಗ್ತದೆ ಯಾವತ್ತೂ ಸಾವು ಬರ್ತಿಲ್ಲ ನಿಮಗೆ ಜೀವ ಬರ್ತದೆ ನಾನೇ ಒಂದು ಜೀವ ರೊಟ್ಟಿ ಅಂತ ಹೇಳ್ತಾರೆ ಅಂದ್ರೆ ಸೊ ಅದನ್ನು ಕೇಳಿದ ತಕ್ಷಣ ಇವ್ರಿಗೆ ಏನಾಗ್ಬಿಡ್ತಾರೆ ಒಂಥರ ಆಶ್ಚರ್ಯ ಆಗ್ಬಿಡ್ತಾರೆ ಯೋಹನ 6ನೇ ಅಧ್ಯಾಯ ಬರ್ತಾರೆ ಮನೆ ಓದ್ಕೊಳ್ಳಿ ಅಂತ ಓದೋದ್ಬೇಕಾಗಿಲ್ಲ ಇನ್ನೊಂದು ಏನು ಹೇಳ್ತಾರೆ ನೀವು ನನ್ನ ರಕ್ತನ ಕುಡಿದರೆ ನಿಮ್ಗೇನಾಗಲ್ಲ ನಿಮಗೆ ಜೀವ ಇಲ್ಲ ಅಂತ ಹೇಳ್ತಾರೆ ಇದೆಲ್ಲ ಕೇಳಿದ ತಕ್ಷಣ ಅವ್ರಿಗೆ ಏನಾಗ್ಬಿಡ್ತದೆ ಅವರೆಲ್ಲ ಯೋಧ್ಯರೆ 20 ಜನರು ಏನಾಗ್ಬಿಡ್ತಾರೆ ಅವ್ರಿಗೆ ಒಂಥರ ಬೇಜಾರಾಗ್ಬಿಡ್ತಾರೆ ಇದೇನಪ್ಪ ಈ ಮನುಷ್ಯ ಅಂದ್ಬಿಟ್ಟು ಇವ್ರನ್ನ ತಿನ್ಬೇಕು ಅಂತ ಹೇಳ್ತಾರೆ ನೀವು ರಕ್ತ ಕುಡಿಬೇಕು ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ತುಂಬ ಅವ್ರು ಬೇಜಾರಾಗ್ಬಿಡ್ತಾರೆ ಯಾಕೆ ನೋಡ್ಬೇಕಾದ್ರೆ ಇಸ್ರೇಲ್ ಜನಗಳು ಒಂದು ಪದ್ಧತಿಯಲ್ಲಿ ನೋಡ್ಬೇಕು ರಕ್ತನೇ ಮಾಡ್ಕೊಬಿಡ್ತಾ ತಿನ್ನೋದಕ್ಕೆ ಹೋಗ್ಬಿಡ್ದು ಕುಡಿಯೋದಕ್ಕೆ ಹೋಗ್ಬಿಡ್ತಾರೆ ಯಾಕಂದ್ರೆ ರಕ್ತದಲ್ಲಿ ಜೀವ ಇದೆ ಅಂತ ಹೇಳ್ತಾರೆ ಈ ಮನುಷ್ಯ ನೋಡ್ಬೇಕಾದ್ರೆ ದೇವರು ಒಂದು ಪ್ರವಾದಿ ಅಂತ ಹೇಳ್ತಾರೆ ಆದರೆ ದೇವರನ್ನು ವಿರುದ್ಧವಾಗಿ ಏನು ಮಾಡ್ತಾರೆ ಎಲ್ಲ ಬೋಧನೆ ಮಾಡ್ತಾರೆ ಏನಾಗ್ಬಿಡ್ತಾರೆ ಬೇಜಾರಾಗಿ ಹಿಂದೆ ಹೋಗ್ಬಿಡ್ತಾರೆ ಅಂದ್ರೆ ಅದೇ ಯಾವ ಟೈಮು ಅಂದ್ರೆ ನೋಡಿದ್ದೀನಿ ಪಾಸ್ ಅವ್ರ ಟೈಮ್ ಯೋಚನೆ ಮಾಡಿದ್ದೀನಿ 70 ಜನ ಕಷ್ಟಪಟ್ಟು ಏನು ಮಾಡೋದು ಕರ್ಕೊಂಬಂದ್ರೆ ಏನು ಚದ್ರೋಗ್ಬಿಟ್ಟಂದ್ರೆ ಎಷ್ಟು ಬೇಜಾರಾಗಿರ್ಬೇಕು ಅವ್ರಿಗೆ ಅದರ ರೈತರ ಶಿಷ್ಯನ ಕಡೆ ನೋಡ್ಬಿಟ್ಟು ಹೇಳ್ತಾರೆ ನೀವು ಕೂಡ ಹೋಗ್ತೀರಿನಪ್ಪ ಅಂತಂದ್ಬಿಟ್ಟು ಇವ್ರೇನು ಮಾಡ್ತಾರೆ ನಾವೇ ಹೋಗಿ ಸಮಯ ಜೀವಕರ ಅಂತ ವಾಕ್ಯ ನಿಮ್ಮ ಹತ್ರ ಇರೋ ಬೇರೆ ಹೋಗೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ ನೋಡ್ಬೇಕ್ರೆ ಆ ಒಂದು ಟ್ರಯಲ್ ಯಾವಾಗ ಅಂದರೆ ಯೇಸು ಕ್ರಿಸ್ತನ ಪಾಸ್ ಅವರ್ ಟೈಮಲ್ಲಿ ಅದರ ನೆಕ್ಸ್ಟ್ ನೋಡ್ಬೇಕ್ರೆ ಜೂದಾಸ್ ಕೂಡ ಏನು ಮಾಡ್ತಾರೆ ಅಲ್ಲಿ ಯೇಸು ಕ್ರಿಸ್ತನ ಏನು ಮಾಡ್ತಾರೆ ಅಲ್ಲಿ ಇಟ್ಕೊಡೋದು ಯಾವ ಟೈಮಲ್ಲಿ ಪಸ್ಕಾ ಟೈಮಲ್ಲಿ ಅದರ ಅದು ಯೇಸು ಕ್ರಿಸ್ತ ಹೆಂಗೆ ಇಟ್ಕೊಡ್ತಾರೆ ಅದರ ಕಿಸ್ಕೊಬಿಟ್ಟು ಏನು ಮಾಡ್ತಾರೆ ಅದರ ಪೀಟ್ರಿಗಿಂತ ಎಷ್ಟು ಪರವಾಗಿಲ್ಲ ಅದರ ಪೀಟರ್ ಯಾರೋ ಬೋಲ್ಡಾಗಿ ಏನು ಮಾಡಿದ್ರು ಎಲ್ಲರೂ ಒಂದೇ ಗೊತ್ತಿಲ್ಲ ಅಂತ ಹೇಳ್ತಾರೆ ನೋಡೋಣ ನೆಕ್ಸ್ಟ್ ಯಾವ ಥರ ಹೇಳಿದ್ರು ಅಂತಂದ್ರೆ ಅದಕ್ಕಿಂತ ಡೀಸೆಂಟಾಗಿ ಇವ್ರೇನು ಮಾಡೋಲ್ಲ ಇವ್ರು ಗೊತ್ತಿಲ್ಲ ಅಂತ ಹೇಳ್ಕೋಲ್ಲ ನಂಗೆ ಇವ್ರು ಚೆನ್ನಾಗಿ ಗೊತ್ತು ಅಂತ ಏನು ಮಾಡ್ತಾರೆ ಇವರು ತಪ್ಕೊಂಡು ಅವ್ರು ಮುದ್ದು ಬೇರೆ ಇರ್ತಾರೆ ಅಂದ್ರೆ ನೋಡ್ಬೇಕಾದ್ರೆ ಎಂಥ ಒಂದು ಶೋಧನೆ ಅಂದ್ರೆ ಅಟ್ಲೀಸ್ಟ್ ಓಪನ್ ಆಗಿಬಿಟ್ರೆ ಗೊತ್ತಿಲ್ಲ ಅಂತಂದ್ಬಿಟ್ಟು ಅದೊಂಥರ ಇವ್ರು ಸಹಿಸ್ಕೊಂಬೋದ್ರ ಮುಚ್ಚು ಮರೆಯಾಗಿ ಮಾಡ್ಕೊಂಡು ಏನು ಮಾಡೋದಂತೆ ಈ ಥರ ಮಾಡೋದು ಇದು ಎಷ್ಟು ಕಷ್ಟವಾಗಿರ್ಬೇಕು ಯೇಸು ಕ್ರಿಸ್ತನಿಗೆ ಅಂದ್ರೆ ಯೇಸು ಕ್ರಿಸ್ತನಿಗೆ ಎಲ್ಲ ಚೆನ್ನಾಗಿ ಗೊತ್ತಿತ್ತು ಅಲ್ವರ ಗೊತ್ತಿಲ್ಲದ್ರೆ ಸಡನ್ ಆಗಿಬಿಟ್ರೆ ಇದೇ ಒಂಥರ ಶಾಕು ಅನ್ಸ್ಬೋದು ಅಂದ್ರ ಎಲ್ಲ ಗೊತ್ತಿಟ್ಕೊಂಡು ಜೊತೆಗೆ ಇಟ್ಕೊಂಡು ಇವೆಲ್ಲ ಮಾಡ್ತಾಬಿಟ್ಟು ತಿಳಿದಿರ್ಬೇಕಾರೆ ಅದನ್ನು ಮನಸ್ಸಲ್ಲಿ ಇಟ್ಕೊಬೇಕಾರೆ ಎಷ್ಟು ಕಷ್ಟ ಅದು ನೋಡ್ಬೇಕಾರೆ ಯೇಸು ಕ್ರಿಸ್ತ ಇನ್ನೊಂದು ಕಡೆ ಹೇಳ್ತಾರೆ ಅವ್ರಿಗೆ ಹೆಂಗೆ ಶೋಧನೆ ಇತ್ತು ಅಂದರೆ ಮೈ ಲೈಫ್ ಈಸ್ ಎಕ್ಸೀಡಿಂಗ್ಲಿ ಸಾರಫುಲ್ ಅಂಟು ಡೆತ್ ಅಂತ ಹೇಳ್ತಾರೆ ಅಂದರೆ ನನ್ನ ಜೀವ ಸಾಯುವಷ್ಟೇನಾಗಿದೆ ದುಃಖಕರವಾಗಿದೆ ಅಂತ ಹೇಳ್ತಾರೆ ಅಂದರೆ ಆ ಒಂದು ಲೆವೆಲ್ಗೆ ಏನಾಗುತ್ತೆ ಯೇಸು ಕ್ರಿಸ್ತನಿಗೆ ಶೋಧನೆ ಆಗುತ್ತೆ ಇನ್ನೊಂದು ಕಡೆ ಹೇಳ್ತಾರೆ ಏನಂತಾರೆ ನಾನು ಈ ಪಾತ್ರನ ಕುಡಿಯುವ ತನಕ ನಂಗೆ ಏನಾಗಿಲ್ಲ ನನಗೆ ಒಂಥರ ಎಷ್ಟೋ ಬಿಕ್ಕಟ್ಟೆ ಇದ್ದೀನಿ ಅಂತ ಹೇಳ್ತಾರೆ ನಾನು ನೋಡ್ಬೇಕಾದ್ರೆ ಅಂದರೆ ಅಷ್ಟೊಂದು ಆತುರ ಇತ್ತು ಅವ್ರಿಗೆ ಅಂದರೆ ಅದು ಮುಗಿಸ್ಬಿಡ್ಬೇಕು ಅಂತಂದ್ಬಿಟ್ಟು ಅಷ್ಟೊಂದು ಭಯಂಕರ ಟೆಂಪ್ಟೇಷನ್ಸ್ ಆಗಿತ್ತಂದರೆ ಯೇಸು ಕ್ರಿಸ್ತನಿಗಿತ್ತು ಅಂತ ಹೇಳ್ತಾರೆ ಅದರ ನಾವು ನೋಡ್ಬೇಕಾರೆ ಪೀಟರ್ ಕೂಡ ಇದೇ ಟೈಮಲ್ಲಿ ಏನು ಮಾಡ್ತಾರೆ ಪಾಸ್ ಔಟ್ ಟೈಮಲ್ಲೇ ಏನು ಮಾಡ್ತಾರೆ ಅಂತಂದರೆ ಯೇಸು ಕ್ರಿಸ್ತ
ಅಂತ ಅಂದ್ಬಿಟ್ಟು ಪೀಟರ್ ಏನು ಮಾಡ್ತಾರೆ ಯೇಸು ಕ್ರಿಸ್ತನ ಕರೆದ್ಬಿಟ್ಟು ಈಗೆಲ್ಲ ನಿಮಗೆ ಸಂಭವಿಸ್ಬಾರ್ದು ಅದರ ದೇವ್ರ ನಿನ್ನ ಕಾಯಿಲೆ ನೀವಿನ ಇನ್ನೇ ಏನ್ಬೇಕು 100 ವರ್ಷ ಬಾಳಬೇಕು ಬದುಕಬೇಕು ಅದರ ನೀವು ಬದುಕಿದ್ರೆ ನಿಮ್ಮ ಲೆಫ್ಟ್ ಹ್ಯಾಂಡಲ್ನ ರೈಟ್ ಹ್ಯಾಂಡಲ್ ಹಾಕೋದಕ್ಕೆ ಸಾಧ್ಯ ಅಲ್ವರ ನಿಮ್ಮ ರಾಜ್ಯದಲ್ಲಿ ಸಿಂಹಾಸನ ಸಾಧ್ಯ ಅಂತ ಮಾಡ್ತಾರಲ್ಲ ಹೇಳ್ತಾರೆ ಅವರು ಅವಾಗ ಯೇಸು ಕ್ರಿಸ್ತ ಹೆಂಗಿರ್ಬೇಕು ಇಮ್ಯಾಜಿನ್ ಮಾಡ್ರಿ ಅಲ್ವರ ದೇವ್ರು ಇವರು ಆತುರದಿಂದ ಪಾತ್ರನ ಕುಡಿದು ಮುಗಿಸ್ಬೇಕು ಯೇಸುವಿನ ಕಡೆ ಓಡಬೇಕು ಅಂತಂದ್ಬಿಟ್ಟಿದ್ದಾರೆ ಅಂದ್ರೆ ಸಡನ್ನಾಗಿ ಹೇಳಿದ ತಕ್ಷಣ ಇವ್ರಿಗೆ ಏನಾಗ್ಬಿಡ್ತು ಒಂಥರ ಭಯಂಕರ ಒಂಥರ ಅವ್ರು ಇದ್ದಂಥ ಒಂದು ಕಷ್ಟಕ್ಕೆ ಅರ್ಥ ಮಾಡ್ಕೊಂಡು ಬಿಟ್ಬಿಟ್ಟು ಅದ್ರ ವಿರುದ್ಧ ಮಾತಾಡೋದಕ್ಕೆ ಯೇಸುಕ್ರಿಸ್ತ ಅಂತ ತುಂಬ ತುಂಬ ಕಷ್ಟ ಅದಕ್ಕೆ ನೋಡಿದ್ರೆ ಯೇಸುಕ್ರಿಸ್ತ ಏನು ಮಾಡ್ತಾರೆ ಪೇತ್ರ ಅಂದ್ಬಿಟ್ಟು ಗದರಿಸ್ತಾರೆ ಅಂತ ಶೇತಾನೇ ಅಂತಂದ್ರೆ ಅಂದ್ರೆ ಯೇಸುಕ್ರಿಸ್ತ ಮೈಂಡ್ ಹೆಂಗಿದೆ ನೋಡ್ರಿ ಅಂತೀನಿ ಯೇಸುಕ್ರಿಸ್ತ ಮೈಂಡೇ ಬೇರೆ ಅದರ ದೇವ್ರು ಕೊಟ್ಟಂಥ ಒಂದು ಹಿಂಸೆಗಳಲ್ಲಿ ಅದು ನೆನೆ ಮಾಡ್ತಾನೆ ನಾವು ಒಂದು ಧೈರ್ಯವಾಗಿ ಫೇಸ್ ಮಾಡಿ ಇದೆಲ್ಲ ಓಟ ಮುಗಿಸ್ಬೇಕು ಅಂತಂದ್ರೆ ಅದ್ರ ಶಿಷ್ಯನ ನಡುವೆ ಹೆಂಗಿದೆ ಅಂತಂದ್ರೆ ಇವನ್ನ ಅರ್ಥ ಮಾಡ್ಕೊಳ್ಳೋ ಒಬ್ಬರು ಕೂಡ ಇರಲಿಲ್ಲ ಅದರ ನೆಕ್ಸ್ಟ್ ಏನಾಯ್ತಂದ್ರೆ ಅವರು ಏನಂತಾರೆ ಒಂದು 12 ಜನದಲ್ಲಿ ಜಗಳ ಶುರು ಆಗ್ಬಿಡ್ತಾರೆ ಅಂದ್ರೆ ನಾನು ದೊಡ್ಡವನು ನೀನು ದೊಡ್ಡವನು ಅಂತಂದ್ಬಿಟ್ಟು ಅಲ್ಲರ ಅದು ಹೆಂಗೆ ಶುರು ಆಗ್ತಾರೆ ಅಂದರೆ ಇವರು ಮತ್ತೆ 19ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ ಇವೆಲ್ಲ ಇವೆಲ್ಲ ನಿಮಗೆಲ್ಲ ವಚನ ಗೊತ್ತಿರ್ಕೊಂತೀನಿ ನೀವೆಲ್ಲ ಬುದ್ಧಿವಂತರು ಬಿಡ್ಕೊಂತೀನಿ ಅದರಲ್ಲಿ ಹೇಳಬೇಕಾಗಿಲ್ಲ ಸರಿ ಓಕೆ ಹಾಂ ಮ್ಯಾಥ್ಯೂ 19 ಚಾಪ್ಟರ್ ಏನಾಗ್ತಂದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ ನೀವೆಲ್ಲ 12 ಜನ ಬಂದ್ಬಿಟ್ಟು 12 ಜನ ಸಿಂಹಾಸನ ಕೂತ್ಕೊಂಡು ಇಸ್ರೇಲ್ನ 12 ಗೋತ್ರ ಸಿಂಹಾಸನ ಕೂತ್ಕೊಂಡು ನೀವು ನ್ಯಾಯ ತೀರ್ಪು ಮಾಡ್ತೀರ ಅಂತಂದ್ಬಿಟ್ಟು ಇಮಿಡಿಯೇಟಾಗಿ 19ನೇ ಚಾಪ್ಟರ್ ಏನು ಮಾಡ್ತಾರೆ ಯೋಹಾನ ಮತ್ತು ಯಾಕೋ ಬರ್ತಾಯಿ ಬಂದ್ಬಿಡ್ತಾರೆ ಅದರ ಓ 12 ಸಿಂಹಾಸನ ಐತೆ ಹಂಗಾದ್ರೆ ಈ ಕಡೆ ಆರಿರ್ಬೇಕು ಈ ಕಡೆ ಆರಿರ್ಬೇಕು ಅಲ್ಲರ ಇದ್ರಲ್ಲಿ ಯಾರಲ್ಲಿ ಕೂತ್ಕೊಂಡು ಗೊತ್ತಿಲ್ಲ ಅಲ್ಲರ ಯೋಹಾನ ಯಾಕೋಬ್ಬ ಯೇಸು ಕ್ರಿಸ್ತನಿಗೆ ಅಂತೆ ಭಾಳ ಕ್ಲೋಸೇ ಅಲ್ಲರ ಪೀಟರ್ ಎಲ್ಲ ಕೂತ್ಬಿಟ್ಟಾರಮ್ಮ ಫಸ್ಟ್ ಹೋಗಿ ಏನು ಮಾಡೋ ಕೇಳ್ಕೊಂಬ ಅಂತ ಏನು ಮಾಡ್ತಾರೆ ಇಮಿಡಿಯೇಟಾಗಿ ಹೋಗ್ಬಿಟ್ಟು ಕೇಳ್ಕೊಂಬರ್ತಾ ಇಲ್ಲರ ಯೇಸು ಕ್ರಿಸ್ತ ಯಾವುದೋ ಮೈಂಡ್ ಸೆಟಪ್ ಅಲ್ಲವ್ರೆ ಸರ್ ನೀವು ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಕೂತ್ಕೊಂಡು ಹೋಗ್ಬಿಡಿ ಅಂತಂದ್ರೆ ಇವರೇ ಸಹಾಯಕ್ಕೆ ಹೋಗ್ತಾರೆ ಇವ್ರು ಏನು ಮಾಡೋಕ್ಕಾಗ್ತದೆ ವ್ಯವಸ್ಥೆ ಮಾಡ್ರಿ ಅಲ್ಲರ ಅದಕ್ಕೆ ಹೇಳ್ತಾರೆ ನೀನು ಏನು ಕೇಳ್ತಾ ನಿಮಗೆ ಗೊತ್ತಿಲ್ಲ ಕಣಮ್ಮ ನಾನು ಯಾವ ಇದ್ರಲ್ಲಿ ಹೇಳಿದೆ ನೀನು ಯಾವ ರೀತಿ ಕೇಳ್ತಾ ಇದ್ದೀನಿ ಅಂದ್ರೆ ಏನು ರೀ ಎಷ್ಟಿರ್ಬೇಕು ನೀವು ಎಷ್ಟು ಕಷ್ಟ ಇರಬೇಕು ಅಲ್ಲರ ಅವ್ರು ಸಾಯ್ತಾರ ಮನುಷ್ಯನ್ಗೆ ಹೋಗ್ಬಿಟ್ಟು ನೀನು ಆಸ್ತಿ ಎಲ್ಲಿ ಮಾಡೋದು ನಿನ್ನ ಫಸ್ಟು ಸಾಯ್ಕೊಂಡು ಮುಂಚೆ ಪಾಲ್ಕ್ ಹೋಗ್ಬಿಡು ಅಂತಾರೆ ಹೆಂಗಿರ್ತದೆ ಅಲ್ಲ ಕಣಪ್ಪ ನಾನೇ ಸಾಯ್ತಾ ಇದ್ದೀನಿ ಸಾಯೋವರೆಗೂ ಸ್ವಲ್ಪ ನೆಮ್ಮದಿ ಇರೋಕ್ಕಾಗಲ್ಲ ಅಂತ ಏನು ಮಾಡ್ತಾರೆ ಆ ಥರ ಒಂದೇನಾಗಿರ್ಬೇಕು ಅಲ್ವರ ನೋಡ್ಬೇಕಾದ್ರೆ ಇದು ಒಂದು ಸ್ಪೆಷಲ್ ಆಗಿರೋಂಥ ಟ್ರಯಲ್ ಅಲ್ವರ ನಾನು ನೆಕ್ಸ್ಟ್ ನೋಡ್ಬೇಕಾದ್ರೆ ಆ ಗಾರ್ಡನ್ ಆಫ್ ಗೆಸೆಮನೆಗೆ ಹೋದ ತಕ್ಷಣ ಗಾರ್ಡನ್ ಆಫ್ ಗೆಸೆಮನೆ ಕೂಡ ಏನಂತಾರೆ ಅಲ್ಲಿ ಅಲ್ಲಿ ಯೇಸು ಕ್ರಿಸ್ತ ಪ್ರಾರ್ಥನೆ ಮಾಡ್ತಾರೆ ಅಲ್ವರ ಅವ್ರ ಜೊತೆಗಿರೋಂಥ 3 ಜನ ಶಿಷ್ಯನ ತುಂಬ ಕೊಡಾಗ್ತಾರೆ ಹತ್ರವಾಗಿ ಅಲ್ವರ ಯೋಹಾನ ಯಾಕೋಬ ಪೇತ್ರ ಅಲ್ವರ ಸೊ ಅವ್ರು ಹೇಳ್ತಾರೆ ಅಂತಂದರೆ 1 ಅವರ್ ನಿಂತಾಗ ಇದೇ ಮಾಡೋಕ್ಕಲ್ಲ ನೀವು ಪ್ರೇಯರ್ ಮಾಡೋಕ್ಕಲ್ಲ ಅಂತ ಏನು ಮಾಡ್ತಾರೆ 3 ಟೈಮ್ಸ್ ಬಂದು ಹೋಗ್ತಾರೆ ಅಂದ್ರೆ ಇಮ್ಯಾಜಿನ್ ಮಾಡಿ ಅಲ್ವರ ಸೊ 3 ಟೈಮ್ಸ್ ಬಂದು ಹೋಗ್ಬೇಕು ಅಂತಂದರೆ ಅವರು ಒಂದು ಮನಸ್ಸಲ್ಲಿದ್ದಂಥ ಒಂದು ಆಸೆ ಅದರ ನನ್ನ ಜೊತೆಗೆ ಏನಾಗಲಿ ಸಪೋರ್ಟಾಗಿ ನಿಂತ್ಕೊಳ್ಳಿ ಅಂತಂದ್ಬಿಟ್ಟು ಅದು ಕೂಡ ಏನಾಗಲಿ ಯೇಸು ಕ್ರಿಸ್ತನಿಗೆ ಒಂದು ಇಲ್ಲ ಅದಕ್ಕೆ ನೋಡ್ಬೇಕಾದ್ರೆ ಮರಣಕರವಾದಂಥ ಒಂದು ದುಃಖ ಯಾರಿಗಿತ್ತಂದರೆ ಯೇಸು ಕ್ರಿಸ್ತನಿಗಿತ್ತು ಅದೇ ನೋಡ್ಬೇಕಾದ್ರೆ ಪ್ರಾರ್ಥನೆ ಮಾಡ್ಬೇಕಂತ ಹೇಳ್ತಾರೆ ದೇವರೇ ಸಾಧ್ಯವಾದರೆ ಈ ಪಾತ್ರ ನಿನ್ನೇನಾಗಲಿ ತೊಲ್ಗೋಗ್ಲಿ ಅಂತ ಹೇಳ್ತಾರೆ ಅದು ನೋಡ್ಬೇಕಾದ್ರೆ ಆ ಥರ ಒಂದು ಯೇಸು ಕ್ರಿಸ್ತನ ಶೋಧನೆ ಇತ್ತಂದ್ರೆ ಅಲ್ವರ ಸಾಧ್ಯವಾದರೆ ದೇವರೇ ಈ ಒಂದು ಏನಾಗ್ಬಿಡಲಿ ಪಾತ್ರೆ ಇಂದ ತೊಲ್ಗೋಗ್ಲಿ ಅಂತ ಯೇಸು ಕ್ರಿಸ್ತು ಅಲ್ಲಿ ಹೇಳ್ತಾರಲ್ಲ ಈ ಪಾತ್ರದಿಂದ ತೊಲ್ಗೋಗ್ಲಿ ಅಂತಂದ್ಬಿಟ್ಟು ಏನದು ಪಾತ್ರೆ ನಡೆಯಂತ ಜೀವನ ಅವಲ್ಲ ಹೋಗ್ಲಿ ಅಂತಂದ್ಬಿಟ್ಟು ಅಂದ್ರ ಆಮೇಲೆ ಸಿಸ್ಟರ್ಸ್ ಯಾರಾದ್ರ ಯೇಸು ಕ್ರಿಸ್ತನ್ಗೆ ಇದ್ದಂತ ಒಂದು ಇದು ಏನಂತಾರೆ ಆ ಪಾತ್ರೆ ತೊಲಗೋಗ್ಬಿಡಲಿ ಅಂತ ಹೇಳ್ತಲ್ಲ ಯಾವ ಪಾತ್ರ ಬಗ್ಗೆ ಮಾತಾಡಿದ್ದವರು ಅಲ್ಲಿ ನಡ್ಕೋ ಹೋಗಿರ ಅಂದ ಅವರು ನಿಗಳಚಿಪತಿ ಲಿಂಗ ಅವರು ಎಲ್ಲ ಏನನ್ನ ಅನುಭವಕ್ಕೆ ಹೋಗಿರೋ ಅದೆಲ್ಲ ಹೊರಟಿ ಅದು ರೊಂಬ ಕಷ್ಟಮಾಗಿರ್ಕೋ ಹಾಂ ತೆಗೆದಾಕಿ ಅಂತಂದ್ಬಿಟ್ಟಂದ್ರ ಸರಿ ಓಕೆ ಹಂಗಾರೆ ಯೇಸು ಕ್ರಿಸ್ತನಿಗೆ ಏನು ಭಯ ಆಯಿತು ಚಿಲ್ಬೆ ಮಾಡೋದು ಭಯ ಆಯಿತು ಹೀಬ್ರೂಸ್ 5th chapter 8th verse ನೋಡಿ ಹೀಬ್ರೂಯರು 5ನೇ ಅಧ್ಯಾಯದಲ್ಲಿ 8ನೇ ವಚನ ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು ಮೊದಲು ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಿನ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು ನೋಡ್ರ ಏನಂತಾರೆ ಮರಣದಿಂದ ಕಾಪಾಡ ಶಕ್ತನವನಿಗೆ ಏನ್ ಮಾಡಂತೆ ಬಲವಾಗಿ ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನ
ಸಂಸುರ ಅಂತ ನೋಡ್ತೇವೆ. ಹಂಗೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಮಾಡೋದಂದ್ರೆ ಭಯಂಕರ ಒಂದು ಏನು ಮಾಡ್ತಾರಂತಲ್ಲಿ ಅಲ್ಲಿ ಕಣ್ಣೀರು ಸುರಿಸ್ತಾ ದೇವರ ಹತ್ರ ಏನು ಪ್ರಾರ್ಥನೆ ಮಾಡ್ತಾರೆ ಅಂತಾರೆ, ಮರಣದಿಂದ ಕಾಪಾಡ ಶಕ್ತನವರಿಗೆ ಪ್ರೇಯರ್ ಮಾಡ್ತಾ. ಅಂದ್ರೆ ಯೇಸು ಕ್ರಿಸ್ತ ಏನಕ್ಕೆ ಪ್ರೇಯರ್ ಮಾಡಬೇಕು? ಈ ವಚನ ಏನಂತ ಬರ್ತದೆ, ಮರಣದಿಂದ ಕಾಪಾಡೋದಕ್ಕೆ ಯೇಸು ಕ್ರಿಸ್ತ ಏನು ಮಾಡೋದು, ಪ್ರೇಯರ್ ಮಾಡೋದು. ಅಂದ್ರೆ ಯಾವ ಮರಣ? ಯೇಸು ಕ್ರಿಸ್ತನಿಗೆ ಶಿಲ್ಬೆ ಮಾಡೋದು ಭಯ ಆಯ್ತಾ ನೋಡ್ಬೇಕ್ರೆ? ಯೇಸು ಕ್ರಿಸ್ತನಿಗೆ ಶಿಲ್ಬೆ ಮಾಡೋದು ಭಯನೇ ಇರಲಿಲ್ಲ ಅಂದ್ರೆ, ಯಾಕೆ ಅಂದ್ರೆ ಶಿಲ್ಬೆ ಮಾಡೋದು ಒಂದು ಭಯ ಇತ್ತಿದ್ರೆ ಅಥವಾ ಮರಣದ್ದು ಯಾವುದೇ ರೀತಿ ಒಂದು ಮರಣದ್ದು ಒಂದು ಭಯ ಇತ್ತಿದ್ದು ಅಂದ್ರೆ ಯೇಸು ಕ್ರಿಸ್ತ ಪೇತ್ರ ನೋಡ್ಬಿಟ್ಟು ಗದರಿಸ್ಬಿಟ್ಟು ಹಿಂದೆ ಹೋಗು ಸೈತಾನ ಅಂತಂದ್ಬಿಟ್ಟು ಏನು ಮಾಡ್ತಾ ಇರಲಿಲ್ಲ, ಹೇಳೋಕ್ಕೆ ಚಾನ್ಸೇ ಇರ್ತಾ ಇರಲಿಲ್ಲ ಅಂದ್ರೆ. ಅದು ಮಾತ್ರ ಅಲ್ಲ, ಇವ್ರು ಮರಣಕ್ಕೆ ಹೆಂಗೆ ಹೋದ್ರು ಗೊತ್ತಾ, ಫಾಸ್ಟಾಗಿ ಓಡಿ ಓಡಿ ಹೋಗ್ತಾರೆ ಅಂತ ಹೇಳ್ತಾರೆ. ಮಾರ್ಕ್ ಮಾರ್ಕ 10ನೇ ಅಧ್ಯಾಯದಲ್ಲಿ ಮಾರ್ಕ್ 10ನೇ ಅಧ್ಯಾಯದಲ್ಲಿ 32 ಓದಿಂತೀನಿ. ಮಾರ್ಕ್ 10:32 ಮಾರ್ಕ್ ಅವರು ಯೆರೂಸಲೇಮಿನ ದಾರಿಯನ್ನು ಹಿಡಿದು ಹೋಗುತ್ತಿರುವಾಗ ಯೇಸು ಅವರ ಮುಂದೆ ಮುಂದೆ ಹೋಗುತ್ತಿದ್ದನು. ಯೇಸು ಕ್ರಿಸ್ತ ಮಾಡ್ತಂತೆ ಯೆರೂಸಲೇಮಿಗೆ ಹೋಗ್ಬೇಕಾರೆ ಮುಂದೆ ಮುಂದೆ ಹೋಗ್ತಾ ಇದ್ರಂತೆ. ಅವರು ನೋಡಿ ಬೆರಗಾದರು. ಅವರು ನೋಡೇನಾದಂತೆ ಬೆರಗಾಗ್ಬಿಟ್ರೆ ಇದೇನಪ್ಪ ಈ ಮನುಷ್ಯ ಈ ಫಾಸ್ಟ್ ಫಾಸ್ಟ್ ಆಗಿ ಹೋಗ್ತಾರೆ ಅಂತ ಬಿಟ್ಟು ಅವ್ರು ರಾಮನೋಡಿ ಏನ್ ಮಾಡ್ತಾರೆ, ಆತನ ಹಿಂದೆ ಬರುವವರು ಭಯ ಪಡುವವರಾದರು. ನೋಡ್ರ ಆತನ ಹಿಂದೆ ಪಡುವವರು ಏನ್ ಮಾಡ್ರಂತೆ, ಭಯ ಪಡುವರಾದ್ರಂತೆ. ನೆಕ್ಸ್ಟ್ ಆಗ ಆತನು ತನ್ನ 12 ಮಂದಿ ಶಿಷ್ಯರನ್ನು ತಿರುಗಿ ಕರೆದುಕೊಂಡು ಮುಂದೆ ತನಗಾಗುವುದನ್ನು ಹೇಳುವುದಕ್ಕೆ ತೊಡಗಿ. ಏನ್ ಮಾಡ್ದಂತೆ ಹಿಂದೆ ಬಿಟ್ಟಿದ್ರು ಶಿಷ್ಯರು ಅದರ, ಅವ್ರು ಏನ್ ಮಾಡ್ತಾರೆ ಫಾಸ್ಟ್ ಆಗಿ ಹೋಗೋದು ನೋಡ್ಬಿಟ್ಟು ಭಯ ಪಟ್ಕೊಂಡ್ಬಿಡ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಸರಿಯಪ್ಪ ಬರ್ರಪ್ಪ ಅಂತ ಏನ್ ಮಾಡ್ತಾರೆ, ಬರೋ ಪಕ್ಕದಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಏನ್ ಮಾಡ್ತಾರೆ ಪಕ್ಕದಲ್ಲಿ ಈ ಕಡೆ ಆ ಜನ ಕರ್ಕೊಂಡ್ಬಿಟ್ಟು ಮುಂದೆ ಏನಾಗ್ಬಿಟ್ಟು ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಇದೆಲ್ಲ ತಿಳಿಸಿ ಹಂಗ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಎಷ್ಟು ಒಂದು ಫಾಸ್ಟ್ ಆಗಿ ಏನ್ ಮಾಡಂತೆ ಒಂದು ಮರಣಕ್ಕೆ ಹೋದ್ರು. ಹಂಗ ನೋಡ್ಬೇಕಾದ್ರೆ ಅವ್ರ ಮರಣದ ಭಯನೇ ಇರಲ್ಲ. ಹೆಬ್ರಿಯರು 12:1-2 ಏನ್ ಬರ್ತಾ ಇರ್ತದ್ರೆ ಶಿಲ್ವೆಯ ಮರಣವನ್ನು ಅವಮಾನವನ್ನು ಲೆಕ್ಕಿಸದೆ ಅದರ ಅವಮಾನವನ್ನು ಲೆಕ್ಕಿಸದೆ ಶಿಲ್ವೆ ಮರಣ ಕೂಡ ಏನ್ ಮಾಡ್ತಾರೆ ಅನುಭವಿಸೋದು ಅಂತ ವಚನ ಕ್ಲಿಯರ್ ಆಗಿದೆ. ಹಂಗಾದ್ರೆ ಯೇಸು ಕ್ರಿಸ್ತನಿಗೆ ಈ ತರ ಅವಮಾನ ಯಾವುದೋ ಒಂದು ಲೆಕ್ಕಕ್ಕೆ ಇಲ್ಲ ಅಂದ್ರೆ ಅದು ಯಾವತ್ತೂ ಮನಸ್ಸಿಗೆ ಕನ್ಸಿಡರ್ ಮಾಡಲ್ಲ. ಹಂಗ ನೋಡ್ಬೇಕು ಇದ್ದಂಥ ಪಾತ್ರ ಏನು ನೋಡ್ಬೇಕಾದ್ರೆ ಆ ಗಾರ್ಡನ್ ಆಫ್ ಗೆತ್ಸೆಮಾನೆಯಲ್ಲಿರೋಂಥ ಒಂದು ಶೋಧನೆ. ಅಲ್ಲಿ ಪ್ರಾರ್ಥನೆ ಮಾಡ್ಬೇಕಾರೆ ಅವ್ರಿಗೆ ಹೆಂಗಿತ್ತು ಅಂದರೆ ಇದಾಗಿ ಮೇಲೆ ಯೇಸು ಕ್ರಿಸ್ತ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ದೇವತ ಪ್ರಾರ್ಥನೆ ಮಾಡೋದಾಗಲಿ ಟೈಮನ್ನು ಸ್ಪೆಂಡ್ ಮಾಡೋಕ್ಕಾಗಲಿ ಯಾವುದೋ ಒಂದು ಅವಕಾಶ ಇರಲೇ ಇಲ್ಲ ಅವ್ರಿಗೆ. ಅಂದರೆ ಯಾಕಂದ್ರೆ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ಟ್ರಯಲ್ ಶುರು ಆಯ್ತು ಅಂತೀನಿ. ಕಂಟಿನ್ಯೂಸ್ ಆಗಿ 21 hours ಏನು ಮಾಡೋರು ಮನುಷ್ಯನಿಗೆ ಟ್ರಯಲ್ಸ್ ಕೊಟ್ಟವ್ರೆ. ಅಂದ್ರೆ ಅಲ್ಲಿಂದ ಹಿಡಿದೇ ಮಧ್ಯಾಹ್ನ 3 ಗಂಟೆ ಜೀವನ ತನ್ನ ಹೋಗೋವರೆಗೂ ತನ್ನ ಫುಲ್ ಟ್ರಯಲ್ಸೇ. ಯಾರ ಸ್ವಲ್ಪ ಸ್ವಲ್ಪ ಸಮಯ ಕೂಡ ರಿಲ್ಯಾಕ್ಸ್ ಮಾಡೋಕ್ಕೆ ಬಿಟ್ಟಿಲ್ಲ. ಅಂಥ ಟೈಮಲ್ಲಿ ದೇವತ ಪ್ರಾರ್ಥನೆ ಮಾಡೋಕ್ಕಾಗಲಿ ಮೆಡಿಟೇಟ್ ಮಾಡೋಕ್ಕಾಗಲಿ ಅವ್ರಿಗೆ ಟೈಮೇ ಸಿಗ್ತಿರಂತ ಒಂದು ಇದು. ಅಂಥ ಟೈಮಲ್ಲಿ ದೇವ್ರ ಹತ್ರ ಏನು ಕೇಳ್ಕೊಂಡ್ರೆ ಅಂದರೆ ಅಯ್ಯೋ ದೇವರೇ ಮಾಡಿರಿ ಇಷ್ಟು ದಿನ ಮಾಡಿರಲ್ಲ ಕೆಲಸಗಳ ಕರೆಕ್ಟಾಗಿದೆಯಾ, ಇನ್ನು ಮುಂದೆ ಮಾಡ್ತಾ ಇದ್ದೀನಿ ಅದರಲ್ಲೆಲ್ಲ ನನ್ನ ಕಾಪಾಡು. ಯಾವ್ದಾರ ಒಂದು ರೀತಿಯಲ್ಲಿ ಮಿಸ್ಟೇಕ್ ಮಾಡಿಬಿಟ್ಟ ಅಂದರೆ ಏನಾಗ್ಬಿಡ್ತದೆ, ದೇವರು ಪ್ಲಾನೇ ಫ್ಲಾಪ್ ಆಗ್ಬಿಟ್ಟು. ಯಾಕೊಂಡ್ಬೇಕಾದ್ರೆ ಯೇಸು ಕ್ರಿಸ್ತ ಒಂದೇ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡೋದು ಯೇಸು ಕ್ರಿಸ್ತ ಎಲ್ಲಿ ಹೋಗ್ತಾ ಇದ್ರೆ ಸೆಕೆಂಡ್ ಇದ್ಕೆ ಹೋಗ್ತಾ ಇದ್ರು. ಆ ಭಯ ಯಾರಿಗಿತ್ತು ಅಂದರೆ ಯೇಸು ಕ್ರಿಸ್ತ. ಅಂದರೆ ಯೇಸು ಕ್ರಿಸ್ತ ಇದ್ದಂಥ ಒಂದು ಭಯ, ಯಾವ ಭಯ ಅಂದರೆ ಎರಡನೇ ಮರಣದ ಭಯ. ಅಂದರೆ ಅದಕ್ಕೆ ಏನಂತಾರೆ ಎಬ್ರಿಯರ್ ಪುಸ್ತಕದಲ್ಲಿ, ಮರಣದಿಂದ ಕಾಪಾಡ ಶಕ್ತನವಾಗಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಲ್ಲಿಸೋರು ಅಂತಂದರೆ ಯಾವ ಮರಣ ಅಂತಂದರೆ ಎರಡನೇ ಮರಣ. ಎಲ್ಲಿ ಮಿಸ್ಟೇಕ್ ಮಾಡಿದ್ರೆ ಸೆಕೆಂಡ್ ಎತ್ಕೊಬಿಟ್ಟು ಯಾರು ಭಯ ಇದೆ ಅಂದರೆ ಯೇಸು ಕ್ರಿಸ್ತ. ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಈ ಒಂದು ಭಯದನ್ನೇ ಮಾಡೋದು ಪ್ರಾರ್ಥನೆ ಮಾಡ್ತಾರೆ. ಇಮ್ಯಾಜಿನ್ ಮಾಡ್ರಿ ಅಂತಾನೆ ಯೇಸು ಕ್ರಿಸ್ತನ ಲೈಫಲ್ಲಿ ಎಂಥ ಟ್ರಯಲ್ ಅದರ ಅಂದರೆ ಇವನ್ ಫಿಯರ್ ಆಫ್ ಸೆಕೆಂಡ್ ಎತ್ತು ಅದರ. ಆಮೇಲೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಏನು ಮಾಡ್ತಾರೆ, ಸೀದಾ ತೊಗೊಂಡೋಗ್ಬಿಟ್ಟು ಪಿಲಾತ್ ಹತ್ರ ಏನು ಮಾಡ್ತಾರೆ ಅಲ್ಲಿ ಕೊಡೋಬಿಟ್ಟು ಅವರು ಅರೆಸ್ಟ್ ಮಾಡಿ ಪಿಲಾತ್ ಹತ್ರ ಏನು ಮಾಡ್ತಾರೆ ಜಜ್ಮೆಂಟ್ ಕೊಡ್ತಾರೆ ಅದರ. ಅಲ್ಲಿ ಪಿಲಾತ್ ಹತ್ರ ಕೂಡ ಏನು ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಭಯಂಕರ ಅಂತ ಹೇಳಿ ಶೋಧನೆ ಕೊಡ್ತಾ ಇದ್ರ ಏನು ಮಕ್ಕಳಿಗೆಲ್ಲ ಉಗಿದ್ಬಿಟ್ಟು ಕಪ್ಪಾಳ ಕೊಡಿದ್ಬಿಟ್ಟು ಅವರ ನೀನು ಯಾರು ನಿಂಗೆ ಕೊಡ್ತಿದ್ದೋ ನೀನು ಮಾಡು ನೀನು ನೀನು ಪ್ರವಾದನೆ ಮಾಡೋ ಅಂತಂದ್ಬಿಟ್ಟು ಕಣ್ಣಿಗೆ ಬಟ್ಟೆಲ್ಲ ಕೊಟ್ಬಿಟ್ಟೆಲ್ಲ ಮಾಡ್ತಾರಲ್ಲ. ಯೋಚನೆ ಮಾಡಿ ಇದುವರೆಗೂ ಯಾರು ಯೇಸು ಕ್ರಿಸ್ತನಿಗೆ ಕಪಾಳ ಕೊಡ್ತಿರ್ತಾರೆ ಯಾರಾದ್ರ ಲೈಫಲ್ಲಿ ಸಡನ್ ಆಗಿ ಒಬ್ಬ ಮನುಷ್ಯ ಬಂದು ಹೊಡಿತಾನಂದ್ರೆ ಅದು ಹೆಂಗೆ ಇರ್ಬೇಕು ಶಾಕು ಅದರ. ಯಾರು ಕಪಾಳ ಕೊಡ್ಸ್ಕೊಡೋರಿಗೆ ಗೊತ್ತು ಅದರ. ಸೊ ಒಂದು ಸೆಕೆಂಡ್ ಏನಾಗಲ್ಲ, ಏನೋ ಏನೂ ಕಾಣಿಸಲ್ಲ, ಬ್ಲ್ಯಾಂಕ್ ಆಗಿಬಿಡ್ತಾರೆ ಅದರ. ಹಂಗೆ ರಕ್ತ ಎಲ್ಗೋಗ್ಬಿಡ್ತಾರೆ, ಸೀದಾ ನೆತ್ತಿಗೆ ಹೋಗ್ಬಿಡ್ತಾರೆ ಅದರ. ಹೆಂಗೆ ಬಿಹೇವ್ ಮಾಡ್ತಾರೋ ಮನುಷ್ಯ ಗೊತ್ತಾಗಲ್ಲ, ಅಷ್ಟು ಕೋಪ ಮಾಡ್ತಾರೆ ಅದರ. ಯೇಸು ಕ್ರಿಸ್ತನ ಲೈಫಲ್ಲೇ ಅದರ ಯಾರು ಹೊಡೆದಿರಲ್ಲ, ಎಷ್ಟು ವರ್ಷ ಆಗಿ ಹೊಡೆದಿರೋದು, ಹೊಡೆದಿರೋಂದ್ರೆ ಎಷ್ಟು ವರ್ಷ ಆಗಿದ್ಬೇಕು, ಅಪ್ರಾಕ್ಸಿಮೇಟ್ 46,000 years ಅದರ. ಅವ್ರು ದೇವ್ರ ಸೃಷ್ಟಿ ಮಾಡಿದಾಗಿಂದ ಹಿಡಿದು ಒಂದು ಅಂದಾಜು, ಇದಕ್ಕಿಂತ ಕೋಟ್ಯಾಂತರ ವರ್ಷ ಆಗಿದೆ ನಮ್ಗೆ ಗೊತ್ತಿಲ್ಲ. 46,000 ವರ್ಷದಲ್ಲಿ ಒಬ್ಬರು ಅದನ್ನ ಕೈ ಎತ್ತು ಹೊಡೆದಿರಲಿಲ್ಲ. ಸಡನ್ನಾಗಿ ಒಬ್ಬ ಮನುಷ್ಯ ಹೊಡಿತಾರೆ ಅಂದರೆ ಪಟ್ಟಂತ ಯೇಸು ಕ್ರಿಸ್ತ ಹೆಂಗಿರ್ಬೇಕು ಅದರ. ಅದು ನೋಡ್ಬೇಕ್ರೆ ಯೇಸು ಕ್ರಿಸ್ತ ಮಾಡೋಕ್ಕೋಗಿಲ್ಲ, ಒಂದೇ ಒಂದು ಮಾತು ಮಾತಾಡೋಕೆ ಹೋಗಿಲ್ಲ. ಪಿಲಾತ್ ಕೂಡ ಕೇಳ್ತಾರೆ ಅದರ, ನಿನ್ನ ಹತ್ರ ಮಾತಾಡೋದು ನಿಮ್ಗೆ ಗೊತ್ತಿಲ್ವಾ, ನನಗೆ ಎಷ್ಟು ಅಧಿಕಾರ ಇದೆ ಅಂತ, ನಿನ್ನ ಜೀವಾಧಾರ ಮಾಡ್ಬೋದು ನಿಮ್ಮ ಮನೆ ಕೂಡ ನಾನು ಅಲ್ವರ ನನಗೆ ಅಷ್ಟೊಂದು ಅಧಿಕಾರ ಇದೆ ಅಂತ ಹೇಳ್ತಾರೆ. ಅವ್ರಿಗೆ ಯೇಸು ಕ್ರಿಸ್ತ ಏನು ಮಾಡಿದ್ರು, ಒಂದೇ ಒಂದು ಮಾತು ಮಾತಾಡಿಲ್ಲ. ಯಾಕೆ ಏನಾರ ಮಾತುಕತೆ ಮಾತಾಡ್ಬಿಟ್ಟಿದ್ದಂದ್ರೆ
ಪಿಲಾತೆ ಮಾಡಿರೋರು ಇಮ್ಮಿಡಿಯೇ ಇಮ್ಮಿಡಿಯೇ ರಿಲೀಸ್ ಮಾಡಿಬಿಡಿರೋರು ಅಂದ್ರ ಯೇಸು ಕ್ರಿಸ್ತು ಸಾರ್ ಅಂತ ಹೇಳ್ಬಿಡೋ ಮುಗ್ದೋಗಿರೋದು ಅಷ್ಟೇ ಆ ಸಾಕು ಸಾಕು ಬಿಡಪ್ಪ ನೀನು ಮಾಡ್ತಾ ಬಿಡ ನೀನು ಗುಡ್ ಬಾಯ್ ನೀನೇನು ಮಾಡ್ತೀನಿ ರಿಲೀಸ್ ಆರ್ಡರ್ ಕೊಟ್ಬಿಟ್ಟಿರೋರು ಏನು ಅದ್ರ ಅದಕ್ಕೆ ಯೇಸು ಕ್ರಿಸ್ತು ಏನು ಮಾಡೋಕ್ಕೋಗಿಲ್ಲ ಏನು ಮಾತಾಡಕ್ಕೆ ಹೋಗಿಲ್ಲ ಏನೋ ಮಾತಾಡಕ್ಕೆ ಹೋದ್ರೆ ಇಮ್ಮಿಡಿಯೇ ಮಾಡ್ತಾನೆ ಪಿಲಾತೋ ಯಾಕಂದ್ರೆ ಪಿಲಾತಲ್ಲೂ ಕೂಡ ಯಾರಿದ್ರೆ ಸೇತಾನ ಇದ್ದಿದ್ದು ಅದರ ಸೇತಾನಿಗೇನು ಸೇತಾನ ಚೆನ್ನಾಗಿ ಗೊತ್ತಾಗ್ಬಿಡ್ತು ಯೇಸು ಕ್ರಿಸ್ತು ಸಾಕಿ ಹೋದ್ರೆ ಕಷ್ಟ ಆಗ್ಬಿಡ್ತಾರೆ ಅಂತ ಅದಕ್ಕೆ ಮಾಡಿದ್ರೆ ಯೇಸು ಕ್ರಿಸ್ತನ ಹೆಂಗರಾಗ್ಲಿ ಸಾಯಿಸೋದೇ ಮಾಡ್ಬೇಕು ಅವಾಯ್ಡ್ ಮಾಡಬೇಕು ಅಂತಂದ್ಬಿಟ್ಟೆ ಅದ್ರೂ ಅಷ್ಟೊಂದು ಭಯಂಕರ ಅಂತ ಟಾರ್ಚರ್ ಕೊಟ್ಟಿರಲಿ ಏನಕ್ಕೆ ಓಡ್ಬಂದ್ಬಿಡ್ಲಿ ಅಂತಂದ್ಬಿಟ್ಟು ಅಂದ್ರ ಅಟ್ಲೀಸ್ಟ್ ಆ ಟಾರ್ಚರ್ ನೋಡ್ಕೊಂಡೆ ಮಾಡಲಿ ಆ ಮನುಷ್ಯ ವಾಪಸ್ಸು ಹಾಂ ಹಿಂದೆ ಬಂದ್ಬಿಡ್ಲಿ ಅಂತಂದ್ಬಿಟ್ಟು ಅದ್ರ ಅದು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಜೊತೆ ಎಂತ ಒಂದು ಶೋಧನೆ ಅಂದ್ರ ಅದೇ ರೀತಿ ನೋಡ್ಬೇಕಾದ್ರೆ ನಮ್ಮ ಒಂದು ಇದರಲ್ಲೂ ಕೂಡ ಯಾರೋ ಅಪೋಸ್ಟಲ್ ಪೌಲ್ ಜೀವನದಲ್ಲಿ ಕೂಡ ನೋಡ್ಬೇಕಾದ್ರೆ ಪಾಸ್ ಓವರ್ ಟೈಮಲ್ಲಿ ಏನು ಮಾಡ್ತಾರೆ ಭಯಂಕರವಾದ ಟ್ರಯಲ್ಸ್ ಒಂದ್ಸಲ ಏನು ಮಾಡ್ತಾರೆ ಅಂದರೆ ಅಪೋಸ್ಟಲ್ ಪೌಲ್ನ ಕಲ್ಲು ನೋಡಿದ್ರೆ ಹೆಂಗೆ ಹೊಡಿತಾರೆ ಅಂತಂದರೆ ಮನುಷ್ಯನ ಸತ್ತೋಗ್ಬಿಟ್ಟಾರೆ ಅಂತ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಅದು ನೋಡಿದ್ರೆ ಮನುಷ್ಯನಾಗಿರ್ತಾರೆ ಬದುಕಿರ್ತಾರೆ ಇದು ಯಾವ ಟೈಮಲ್ಲಿ ಕೂಡ ನೋಡ್ಬೇಕು ಇದು ಪಾಸ್ ಓವರ್ ಟೈಮ್ ಬೇಕಾದ್ರೆ ವಚನ ಬರ್ಕೊಳ್ಳಿ ಅಪೋಸ್ಟಲ್ 21ನೇ ಅಧ್ಯಾಯ 10-36 ಬರ್ತಾರೆ ಅದನ್ನು ಮನೇಲಿ ಓದಿ ಇವಾಗ ಬೇಡ ಆಮೇಲೆ ಇನ್ನೊಂದೇನು ಅಂತಂದರೆ ಇವನ್ ತನ್ನ ಶಿಷ್ಯನರ ಜೀವನದಲ್ಲಿ ಕೂಡ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಮರಣ ಹೆಂಗಿತ್ತು ಅಂದರೆ ಒಂದು ಭಯಂಕರವಾಗಿರೋ ಟ್ರಯಲ್ ಯಾಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ರಾಜಾದಿರಾಜ ಏನಂತಾರೆ ಒಂದು ಸಿಂಹಾಸನ ಕೂತ್ರು ನಾವು ಆಳ್ವಿಕೆ ಮಾಡ್ಬೋದು ಆರಾಮ ಕಂಫರ್ಟಬಲ್ ಆಗಿರ್ಬೋದು ರೋಮ್ ರಾಜ್ಯ ಎಲ್ಲ ಹೋಗ್ಬಿಡ್ತಾರೆ ಇಸ್ರೇಲ್ ನಾವೇ ದೊರೆಗಳಾಗಿರ್ಬೋದು ಅಂತ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಯೇಸು ಕ್ರಿಸ್ತ ಏನು ಮಾಡ್ತಾರೆ ಸಡನ್ ಆಗಿಬಿಟ್ಟು ಸತ್ಯ ಪುನರ್ತನ ಆಗಿಲ್ಲ ಹೋಗಿದ ತಕ್ಷಣ ಶಿಷ್ಯನಿಗೆಲ್ಲ ಏನಾಗ್ಬಿಡ್ತಾರೆ ತುಂಬ ಬೇಜಾರಾಗ್ಬಿಡ್ತಾರೆ ಅವಾಗ ಅಂದ್ರೆ ಏನಪ್ಪ ನಾವು ನಮ್ಮದವರೆಲ್ಲ ಹಿಂಗೆ ಮಾಡ್ಬಿಟ್ರಲ್ಲ ಅಂತಂದ್ಬಿಟ್ಟು ಅಂದ್ರೆ ಅವಾಗೇನು ಮಾಡ್ತಾರೆ ಶಿಷ್ಯರಲ್ಲಿ ಉಂಟು ಏನು ಕೆಲಸ ಮಾಡೋಕೆ ಹೋಗ್ಬಿಡ್ತಾರೆ ವಾಪಸ್ ಅಂದರೆ ಮೀನಿಡೇ ಕೆಲಸಕ್ಕೆ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೋಗ್ಬಿಡ್ತಾರೆ ಅಲ್ವರ ಸೊ ಆ ರೀತಿ ಏನಾಗ್ಬಿಡ್ತಾರೆ ಲೈಫ್ ಒಂಥರ ಒಂದು ಟ್ರಾಜಡಿ ಥರ ಏನ್ಬಿಡ್ತು ಒಂದು ಶಿಷ್ಯರ ಲೈಫು ಯೇಸು ಕ್ರಿಸ್ತನ ಲೈಫು ಇವೆಲ್ಲ ನೋಡ್ಬೇಕಾರೆ ಹೆಂಗಿತ್ತು ಅಂದ್ರೆ ಒಂದು ಭಯಂಕರವಾಗಿಂತ ಒಂದು ಶೋಧನೆ ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿರೋದು ದೊರಕಲೇ ಇಲ್ಲ ಅವ್ರಿಗೆ ಅಂದ್ರೆ ಒಂದು ಭಯಂಕರ ಕಷ್ಟ ಆಗ್ಬಿಡ್ತು ಯಾರಿಗೆ ಅಂದರೆ ಆ ಶಿಷ್ಯನಿಗೆ ಕೂಡ ನೋಡ್ಬೇಕಾದ್ರೆ ಯಾವ ಟೈಮಲ್ಲಿ ಅಂದರೆ ಇವೆಲ್ಲ ಪಾಸ್ ಓವರ್ ಟೈಮಲ್ಲಿ ಅಂದ್ರೆ ಇದೇ ರೀತಿ ಕರ್ತನೆ ಬರೆದ್ರೆ ನಮ್ಮ ಜೀವನದಲ್ಲಿ ಕೂಡ ನೋಡ್ಬೇಕಾದ್ರೆ ಏನು ಮಾಡ್ತಾರೆ ಈ ಪಾಸ್ ಓವರ್ ಟೈಮಲ್ಲಿ ಈ ಸ್ಪೆಷಲ್ ಅವರ್ ಏನಂದರೆ ಲೈಫಲ್ಲಿ ಬರೋಂಥ ಅನೇಕ ವಿಧವಂಥ ಶೋಧನೆ ಬರೋಕ್ಕೆ ಭಯಂಕರವಾದಂಥ ಒಂದು ಶೋಧನೆಯ ಒಂದು ಕಾಲ ಅದರ ಇದನ್ನು ದೇವರೇ ಮಾಡ್ತಾರೆ ನಮ್ಮ ಲೈಫಲ್ಲಿ ಅನುಮತಿ ಕೊಡ್ತಾರೆ ಅದರ ಅದೇ ನೋಡ್ಬೇಕಾದ್ರೆ ಇವಾಗ ಈ ಶೋಧನೆಯಲ್ಲಿ ನಾವು ಏನು ಮಾಡ್ತೀರಿ ಅಂತಂದ್ಬಿಟ್ಟು ನಮಗೆ ಬಿಟ್ಟಿರೋದು ಅದರ ನೋಡಿ ಯೇಸು ಕ್ರಿಸ್ತ ಹೇಳ್ತಾರೆ ನೋಡಪ್ಪ ಶೋಧನೆ ಬರ್ದೈತೆ ಏನು ಮಾಡಿ ಎಚ್ಚರಿಕೆಯಿಂದ ಇದ್ದೀಯ ಪ್ರಾರ್ಥನೆ ಮಾಡಿ ಅಂದ್ಬಿಟ್ಟು ಇಷ್ಟೆಲ್ಲ ಹೇಳಿದ್ರೆ ಶಿಷ್ಯನ ಏನು ಮಾಡಿದ್ರು ಇದೇ ಮಾಡ್ಬಿಟ್ರು ಅಂದ್ರೆ ಇವಾಗ ನಮಗೂ ಶೋಧನೆ ಬರ್ತಾರೆ ಡೆಫಿನೆಟಾಗಿ ನಮ್ಮ ಲೈಫಲ್ಲಿ ಹೆಂಗಿರ್ತದೆ ಅಂದರೆ ನಾವೇನೆಲ್ಲ ಒಳ್ಳೇದು ಮಾಡ್ಬೇಕು ಅಂತಿರ್ತಾರೆ ದಿಢೀರ್ ಅಂತ ಏನಾಗ್ಬಿಡ್ತಾರೆ ಅಲ್ಲ ಉಲ್ಟಾ ಉಲ್ಟಾ ಆಗಿ ಅಂದರೆ ಒಂದು 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 ಸಂಕಟದಲ್ಲಿ ಸಿಗಾಕೊಳಕ್ಕೆ ಚಾನ್ಸಸ್ ಇರುತ್ತೆ ಅಂದ್ರೆ ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕು ಹಾಂ ಹೆಂಗಿರ್ಬೇಕು ನಾವು ಎಚ್ಚರಿಕೆಯಿಂದ ಇದೇ ಮಾಡಬೇಕು ಪ್ರೇಯರ್ ಮಾಡಬೇಕು ಇಲ್ಲ ಶಿಷ್ಯನ್ಗೆ ಹೇಳ್ತಾರೆ ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ರೆ ಏನಾಗ್ತದೆ ಶೋಧನೆ ಬಂದವಾಗ ಇವಾಗ ನಮ್ಗೆ ಅದೇ ಬಿಟ್ಟಿರೋದ್ರ ಶೋಧನೆ ಬಂದಾವಾಗ ನಾವು ಚೆನ್ನಾಗಿ ನಿದ್ದೆ ಮಾಡ್ತೀರಾ ಅಥವಾ ಎಚ್ಚರಿಕೆಯಿಂದ ಇದ್ದೇ ಪ್ರಾರ್ಥಿಸ್ತೀರಾ ಅಂತಂದ್ಬಿಟ್ಟು ನಮಗೆ ಬಿಟ್ಟಿರೋದು ಅದೇ ನೋಡ್ಬೇಕು ಶೋಧನೆ ಯಾರು ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅವರ ಏನಂತಂದ್ಬಿಟ್ರು ಕ್ರಿಸ್ತನಲ್ಲಿ ಸದ್ಭಕ್ತರಾಗಿ ಮನ್ಸ್ಕೊಂಡವ್ರು ಎಲ್ಲರೂ ಏನಂತ ಶೋಧನೆಗೆ ಗುರಿ ಹಾಗೆ ಆಗ್ತಾರೆ ಹಿಂಸೆಗೆ ಒಳಗೆ ಹಾಗೆ ಆಗ್ತಾರೆ ಇನ್ನು ಯಾರು ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅದರ ಅದೇ ನೋಡ್ಬೇಕಾದ್ರೆ ಇಲ್ಲಿ ನಾವೇನು ಮಾಡ್ಬೇಕು ಅಂತ ಹೇಳ್ತಾರೆ ಬಡ ದರ್ಸಲ್ಲಿ ಒಂದು ಸಜೆಷನ್ ಕೊಡ್ತಾರೆ ಅಂದರೆ ಇವಾಗ ಲೆಂಟನ್ ಸೀಸನ್ ಅಂತ ಮಾಡ್ತಾರೆ ಯಾವುದೋ ಬೇರೆ ಬೇರೆ ಚರ್ಚ್ಗಳಲ್ಲಿ ನಾಮಿನಲ್ಲಿ ಸಲಹೆ ಮಾಡ್ತಾರೆ 40 days ಮಾಡಿದ್ರೆ ಫಾಸ್ಟಿಂಗ್ ಮಾಡ್ತಾರೆ ಅಂದ್ರೆ ಯೇಸು ಕ್ರಿಸ್ತನ ಒಂದು ಗುಡ್ ಫ್ರೈಡೇಕ್ಕಿಂತ ಮುಂಚೆ 40 days ಮಾಡ್ತಾರೆ ಫಾಸ್ಟಿಂಗ್ ಮಾಡ್ತಾರೆ ಅಂದ್ರೆ ಸೊ ಅದೇ ರೀತಿ ನಾವೇ ಮಾಡ್ಬೇಕಾ ಹಾಂ ಈಸ್ಟರ್ ಅಲ್ವರ ಸೊ ಆ ಒಂದು ಟೈಮಲ್ಲೇ ಮಾಡ್ತಾರೆ 40 days ಫಾಸ್ಟಿಂಗ್ ಮಾಡ್ತಾರೆ ಇದೇ ಥರ ಬ್ರದರ್ಸಲ್ಲಿ ಹೇಳ್ತಾರೆ ನಾವು ಕೂಡ ಫಾಸ್ಟಿಂಗ್ ಮಾಡಬೇಕು ಅಂತ ಹೇಳ್ತಾರೆ ಯಾವ ಥರ ಫಾಸ್ಟಿಂಗ್ ಸ್ಪಿರಿಚುವಲ್ ಫಾಸ್ಟಿಂಗ್ ಅಂತ ಹೇಳ್ತಾರೆ ಲೋಕದ ವಿಚಾರಗಳಲ್ಲಿ ಮುಳುಗೋಗ್ತೀರ ಕ್ರಿಸ್ತನ ಒಂದು ವಾಕ್ಯದಲ್ಲಿ ಧ್ಯಾನ ಮಾಡೋಂಥರ ಇರ್ಬೇಕು ನಾವು ಆ ಥರ ಲೋಕದ ವಿಚಾರದಲ್ಲಿ ಫಾಸ್ಟಿಂಗ್ ಮಾಡಬೇಕು ಅಂತ ಹೇಳ್ತಾರೆ ಅಲ್ವರ ಅದೇ ನೋಡ್ಬೇಕಾದ್ರೆ ನೋಡಿ ಈ ಥರ ಟ್ರಯಲ್ಸು ಎಲ್ಲರಿಗೂ ಎಲ್ಲ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬರ್ತೇವೆ ನೋಡಿದ್ರೆ ಯೇಸು ಕ್ರಿಸ್ತನಿಗೆ ಯಾವ ಆ್ಯಂಗಲಲ್ಲಿ ಬಂತು ಟ್ರಯಲ್ಸು ಶಿಷ್ಯನಿಗೆ ಯಾವ ರೀತಿ ಆ್ಯಂಗಲ್ಸ್ ಬಂತು ಅಪೋಸ್ಟಲ್ ಪೌಲ್ಗೆ ಯಾವ ರೀತಿ ಬಂತು ಅದರ ಇದೇ ಥರ ನಮಗೂ ವೇರಿಯಸ್ ಆ್ಯಂಗಲ್ಸಲ್ಲಿ ಬರ್ತಾರೆ ಅದರ ನಾವೇ ಮಾಡೋದಂದರೆ ಈ ಟ್ರಯಲ್ಸ್ ಹೆಂಗೆ ಫೇಸ್ ಮಾಡೋದು ಇದರಿಂದ ನಾವು ಬಿದ್ದೋಗ್ಬಿಟ್ರೆ ನಾವು ಹೆಂಗೆ ಎದ್ದು ಜಯಿಸೋದು ಅದರ ಅದೇ ನೋಡ್ಬೇಕಾದ್ರೆ ಇದಕ್ಕೆ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಇದೆ ಬೈಬಲ್ನಲ್ಲಿ ಯೇಸು ಕ್ರಿಸ್ತನಿಗೆ ಇದ್ದಂಥ 12 ಶಿಷ್ಯನಗಳಲ್ಲಿ ಒಬ್ಬರು ನಮಗೆ ಸೂಪರ್ ಆಗಿರೋಂಥ ಒಂದು ಎಕ್ಸಾಂಪಲ್ ಅವರೆ ಅವರ ಹೆಂಗೆ ಎಕ್ಸಾಂಪಲ್ ಅಂದರೆ ನಮಗೂ ಅವ್ರಿಗೂ ತುಂಬ ಸಿಮಿಲಾರಿಟೀಸ್ ಇದೆ ಅದರ 12 ಶಿಷ್ಯನಗಳಲ್ಲಿ ಈ ಮನುಷ್ಯ ತುಂಬ ಸುಪೀರಿಯರ್ ಕ್ಯಾರೆಕ್ಟ್ರು ಅದರ ಯೇಸು ಕ್ರಿಸ್ತ ಕೂಡ ಇವನು ತುಂಬ ಪ್ರೀತಿ ಮಾಡೋದಂತ ಬೈಬಲ್ನಲ್ಲಿ ಮಾಡೋರು ಅಲ್ಲಿ ಕೊಟ್ಟವ್ರೆ ಅದರ ಸೊ ಈ ಮನುಷ್ಯನ ಬಗ್ಗೆ ಏನು ಮಾಡೋಣ ನಾವು ನೋಡೋಣ ಲೈಫಲ್ಲಿ ಎಲ್ಲ ಅಪೋಸ್ಟಲ್ಸ್ಗಿಂತ ಇವ್ರಿಗೆ ತುಂಬ ಟ್ರಯಲ್ಸ್ ಬಂದಿದ್ದು ಅದೇ ಥರ ಈ ಟ್ರಯಲ್ಸ್ಗಳಲ್ಲಿ ತುಂಬ ಬಿದ್ದೋದವರು ಕೂಡ ಇವರೇ ಆಮೇಲೆ ಇದನ್ನ ಫೈಟ್ ಮಾಡಿ ಎದ್ದು ಬಂದವರು ಕೂಡ ಏನಂತೆ ಇವರೇ ಸೊ ನಾವೇನು ಮಾಡೋಣ ಇವ್ರ ಬಗ್ಗೆ ಸ್ವಲ್ಪ ನೋಡೋಣ ಅಂದ್ರೆ ಯಾರಿಗೆ ಅಪೋಸ್ಟಲ್ದ ಅಪೋಸ್ಟಲ್ ಪೇತ್ರ ಅಂದ್ರೆ ಸೊ ಅಪೋಸ್ಟಲ್ ಪೀಟರ್ ಏನು ಕ್ಯಾರೆಕ್ಟರ್ ಅಂತಂದರೆ ವಂಡರ್ಫುಲ್ ಕ್ಯಾರೆಕ್ಟರ್ ಅದರ ನೋಡ್ಬೇಕಂದ್ರೆ ಎಂಥ ಕ್ಯಾರೆಕ್ಟರ್ ಅಂದರೆ ನಮ್ಮ ಥರನೇ ಕ್ಯಾರೆಕ್ಟರ್ ಅದರ ಎದ್ದಿ ಬಿದ್ದಿ ನಡೆದೇ ಏನಂತಾವೆ ಅಲ್ಟಿಮೇಟಾಗಿ ಏನಂತಾರೆ ಪರ್ಫೆಕ್ಟಾಗಿ ಬಂದಿರೋಬ್ಬ ಏನಂತಾರೆ ಒಬ್ಬ ಯೇಸು ಕ್ರಿಸ್ತನ ಶಿಷ್ಯ ಯಾರಂದರೆ
ಅಪೋಸ್ಟಲ್ ಪೀಟರ್ ಅದರ ಸೊ ಪೀಟರ್ ನಮ್ಗೇನು ಪಡೆ ನೋಡೋಣ ವಿಶೋಧನೆಗೆ ಬರ್ತಾರೆ ಅದರ ಈ ಪಾಸ್ ಓವರ್ ಟೈಮಲ್ಲಿ ಯೇಸು ಕ್ರಿಸ್ತನ ಒಂದು ಜೊತೆಗಿರ್ಬೇಕಾದ್ರೆ ಪೀಟರ್ಗೆ ಯಾವ ಥರ ವಿಶೋಧನೆ ಬಂತು ಇದನ್ನ ಯಾವ ಥರ ಫೈಟ್ ಮಾಡಿದ್ರು ಇದ್ರಲ್ಲಿ ನಮಗೇನು ಪಾಠ ಇದೆ ಅಂತ ನೋಡೋಣ ಅದರ ನೋಡಿದ್ರೆ ಫಸ್ಟ್ ಪೀಟರ್ ಪೀಟರ್ನ ಯೇಸುಗೆ ಸೆಲೆಕ್ಷನ್ ಮಾಡಬೇಕಾದ್ರೆ ಹೆಂಗೆ ಸೆಲೆಕ್ಷನ್ ಮಾಡೋದು ಅಂತಂದರೆ ಇಮಿಡಿಯೇಟ್ ಟೈಮಲ್ಲಿ ಮಾಡ್ತಾರೆ ಸೆಲೆಕ್ಷನ್ ಮಾಡ್ತಾರೆ ಅದರ ಅದೇನಾಗ್ತಂದ್ರೆ ಯೇಸುಗೋಸ್ ದಡದ ಥರ ಬೋಧನೆ ಮಾಡ್ತಾರೆ ಇದೆಲ್ಲ ಲೂಕ 5ನೇ ಅಧ್ಯಾಯದಲ್ಲಿ ಬರ್ತಾರೆ ಮನೇಲಿ ಓದ್ಕೊಂಡಿರ್ತೀನಿ ಆಯಿತಾ ಸೊ ಯೇಸುಗೆ ದಡದ ಥರ ಏನು ಮಾಡ್ತಾರೆ ಅಲ್ಲಿ ಬೋಧನೆ ಮಾಡ್ತಾ ಇರ್ತಾರೆ ಆಕ್ಚುಲಿ ಫುಲ್ ಗುಂಪು ಗುಂಪು ಜನ ತುಂಬ್ಕೊಂಡ್ಬಿಡ್ತಾರೆ ತುಂಬ್ಕೊಂಡ್ಬಿಟ್ಟೆ ಮಾಡ್ತಾರೆ ಯೇಸುಗೋಸ್ ನನಗೆ ತಳ್ಳೋದಕ್ಕೆ ಶುರು ಆಗ್ಬಿಡ್ತಾರೆ ಗುಂಪು ಇದಾಗ್ಬಿಡ್ತಾರಲ್ಲ ಕ್ರೌಡ್ ಜಾಸ್ತಿ ಆದಂಗೆ ಅವಾಗ ಏನು ಮಾಡ್ತಾರೆ ಅಲ್ಲಿ ಒಂದು ಪಕ್ಕದಲ್ಲಿ ಒಂದು ಬೋಟ್ ಇರ್ತಾರೆ ಆ ಬೋಟಲ್ಲಿ ನಿಂತ್ಕೊಂಡು ಏನು ಮಾಡ್ತಾರೆ ಯೇಸುಗೋಸ್ ಪ್ರೀಚ್ ಮಾಡೋಕ್ಕೆ ಶುರು ಮಾಡ್ತಾರೆ ಅವಾಗ ಜನಗಳು ನೋಡ್ಬಿಟ್ಟು ಏನು ಮಾಡ್ತಾರೆ ಯೇಸುಗೋಸ್ ಸ್ವಲ್ಪ ಸ್ವಲ್ಪ ಬೋಟ್ ಏನು ಮಾಡ್ತಾರೆ ಸ್ವಲ್ಪ ಹಿಂದಕ್ಕೆ ತೊಗೊಂಡೋಗ್ತಾರೆ ಅವಾಗ ಪೀಟರ್ ಏನು ಮಾಡ್ತಾರೆ ಹಿಂದಕ್ಕೆ ತೊಗೊಂಡೋಗ್ತಾರೆ ಸೊ ಯೇಸುಗೋಸ್ ಏನು ಮಾಡ್ತಾರೆ ಎಲ್ಲ ಮೆಸೇಜ್ ಎಲ್ಲ ಕೊಡ್ತಾರೆ ಮೆಸೇಜ್ ಎಲ್ಲ ಕೊಟ್ಟಿದ್ಮೇಲೆ ಪೀಟರ್ ಅಲ್ಲೇ ಇರ್ತಾರೆ ಬೋಟಲ್ಲೇ ಕೂತ್ಕೊಂಡು ಏನು ಮಾಡ್ತಾರೆ ನೆಟ್ಟನ್ನ ಕ್ಲೀನ್ ಮಾಡ್ತಾ ಇರ್ತಾರೆ ಅಷ್ಟೊತ್ತು ಯೇಸುಗೋಸ್ ಮೆಸೇಜ್ ಎಲ್ಲ ಕೇಳ್ತಾರೆ ಕೇಳ್ಬಿಟ್ಟು ಅಷ್ಟೊತ್ತು ಕೇಳಿದ್ರೆ ಯೇಸುಗೋಸ್ ನೋಡ್ಬಿಟ್ಟು ಏನಪ್ಪ ಮೀನೆಲ್ಲ ಸಿಗ್ತಾ ಅಂತ ಹೇಳ್ತಾರೆ ಇಲ್ಲ ಸರ್ ನಾವು ಏನು ಮಾಡಿದಿರಿ ರಾತ್ರೆಲ್ಲ ಇಡ್ತೀರಿ ಮೀನೇ ಸಿಕ್ಕಿಲ್ಲ ಅಂತಂದ್ರು ಸರಿ ನೋಡಿ ಬೋಟ್ ನೋಡಿ ಇವಾಗ ನಾವು ಮೀನು ಹಿಡಿಯೋಣ ಅಂತ ಹೇಳ್ತಾರೆ ಅವಾಗ ಇವ್ರು ಹೇಳ್ತಾರೆ ಏನು ಸರ್ ನಾವು ರಾತ್ರೆಲ್ಲ ಹಿಡಿದೆ ನಮಗೆ ಸಿಕ್ಕಿಲ್ಲ ನಮ್ಮ ಅನುಭವ ನಿಮ್ಗೆ ಗೊತ್ತಿಲ್ವಾ ನಾವೆಲ್ಲ ಎಂಥ ಫಿಷರ್ಮನ್ಗಳು ಅಂದ್ಬಿಟ್ಟು ಸರಿ ನಡೀ ಹೋಗೋಣ ಅಂತ ಹೇಳಿದಾಗ ಸರಿ ನೀವು ಹೇಳ್ತೀರಾ ಅಂತಂದ್ಬಿಟ್ಟು ನಾವೇ ಮಾಡ್ತೀನಿ ಯಾಕಂದ್ರೆ ದೇವ್ರ ಪ್ರವಾದಿ ಅಂದ್ರೆ ಮ್ಯಾನ್ ಆಫ್ ಗಾಡು ಸೊ ಏನೋ ಒಂದು ವಾಕ್ಯದ ಮೇಲೆ ಏನೋ ಒಂದು ಭರವಸೆ ಅಂದ್ಬಿಟ್ಟು ಮತ್ತೆ ಹೋಗ್ತಾರೆ ಹೋಯ್ತು ಎಷ್ಟು ಮೀನು ಬರ್ತಾ ಅಂತ ಎಷ್ಟು ಹಿಡಿತಾರೆ ಮೀನು ಅಂತಂದ್ರೆ ರಾಶಿ ರಾಶಿ ಆಗಿರ್ಬಿಟ್ಟು ಅದನ್ನ ಎತ್ತಕ್ಕಾಗಲ್ಲ ಅದೇ ಮಾಡ್ತಾರೆ ಇಬ್ಬರು ಜನ ಸೋದರನ್ ಕರೆಸ್ತಾರೆ ಯೋಹಾನ ಯಾಕೋಬನ್ನ ಕರೆಸ್ತಾರೆ ಅದರ ಅವ್ರೇನ್ ಮಾಡ್ತಾರೆ ಎರಡು ಬೋಟಲ್ ತುಂಬಿಸ್ಕೊಂಡ್ ಬರ್ತಾರೆ ಎರಡು ಬೋಟಲ್ ತುಂಬಿಸಿರೋದು ದೋಣಿ ಮುಳುಗಂತ ಲೆವೆಲ್ಗೆ ಏನಾಗ್ಬಿಡ್ತಂತೆ ಹೋಗ್ಬಿಡ್ತಂತೆ ಬಲೆ ಕೂಡ ಕಿತ್ತೋಗೋ ರೀತಿಯಲ್ಲಿ ಹೋಗ್ಬಿಡ್ತಂತೆ ಅದರ ಇದು ನೋಡ್ಬಿಟ್ಟು ಪೀಟರ್ಗೆ ಶಾಕ್ ಆಗ್ಬಿಡ್ತಾರೆ ಏನಪ್ಪ ಈ ಮನುಷ್ಯ ಇಷ್ಟೊಂದು ಅಧಿಕಾರ ಇದೆ ಮನುಷ್ಯನಿಗೆ ಅಂತಂದ್ರೆ ಇಮೇಟಾಗ ಪೀಟ್ರು ಯೇಸು ಕ್ರಿಸ್ತನ ನೋಡ್ಬಿಟ್ಟು ಹೇಳ್ತಾರೆ ಅಂತೀನಿ ಲುಕ್ 5:8 ನೋಡಿಂತೀನಿ ಅವ್ರ ರಿಯಾಕ್ಷನ್ ನೋಡಿಂತೀನಿ ಲುಕ್ 6:8 ನೋಡ್ರ ನಾನು ಪಾಪಾತ್ಮನು ಅವರ ನನ್ನನ್ನು ಬಿಟ್ಟೆ ಮಾಡಿ ನೀವು ದಯವಿಟ್ಟು ಕೊಟ್ಬಿಡಿ ಅಂತಾರೆ ನಾವೆಲ್ಲ ಒಳ್ಳೆ ಮನುಷ್ಯರೆಲ್ಲ ದೇವ್ರೆ ನಾವೆಲ್ಲ ಭಯಂಕರ ಕೆಲಸ ಮಾಡಿದವರು ದಯವಿಟ್ಟು ನಮ್ಮ ಜೊತೆಗೆ ಇದ್ದರೆ ನಿಮ್ಗೆ ಏನಾಗ್ಬಿಡ್ತದೆ ನಿಮ್ಗೆ ಕೆಟ್ಟ ಸಂಬಂಧಿಡ್ತಾರೆ ದಯವಿಟ್ಟು ಫಸ್ಟ್ ಏನು ಮಾಡಿ ನೀವು ನೀವೇನೋ ಒಳ್ಳೆ ಹೆಸರು ಸಂಪಾದನೆ ಮಾಡ್ಕೊಂಡ್ರೆ ಚೆನ್ನಾಗೆಲ್ಲ ನಿಮ್ಮ ಮೆಸೇಜ್ ಎಲ್ಲ ಕೇಳಿ ಜನ ಎಲ್ಲ ಬರ್ತಾರೆ ನಿಮ್ಮ ಹಿಂದೆ ನಾವೆಲ್ಲ ನಿಮ್ಮ ಜೊತೆಗೆ ಬರೋಕ್ಕೆ ಶುರು ಮಾಡಿಬಿಟ್ರೆ ನೀವು ನಮ್ಮನ್ನೆಲ್ಲ ಸೇರಿಸ್ಕೊಂಬಿಟ್ಟಾರೆ ಏನಾಗ್ಬಿಡ್ತಾರೆ ನಿಮಗೆ ನಿಮ್ಮೆಲ್ಲ ಕೆಟ್ಟ ಸಂಬಂಧ ದಯವಿಟ್ಟು ಫಸ್ಟ್ ಏನು ಮಾಡಿ ನೋಡಿ ಓಪನ್ ಆಗಿ ಆ ಮನುಷ್ಯನಿಗಿರೋಂಥ ಒಂದು ಇದನ್ನ ಕನ್ಫೆಸ್ ಮಾಡೋಂಥ ಕ್ಯಾರೆಕ್ಟರ್ ಅದರ ಯೋಚನೆ ಮಾಡಿ ಇವತ್ತು ನಾವು ಹಂಗೆ ಇರ್ತೀರಿ ನಾವೆಲ್ಲ ಎಲ್ಲ ನಾವೆಲ್ಲ ಹಂಗೆ ಇದ್ದವ್ರೆ ಯಾತ್ರ ಹೋಗ್ಬಿಟ್ಟು ಬ್ರದರ್ ನಾವೆಲ್ಲ ತುಂಬ ಮೋಸವಾಗಿರೋ ಜನಗಳು ನಮ್ಮ ಜೊತೆಗೆಲ್ಲ ಇದ್ಬಿಟ್ಟು ನಾವು ಹೇಳಕ್ಕೆ ಹೋಗ್ತೀರಾ ಹಂಗೆ ಹೇಳಿದೆ ಏನು ಮಾಡ್ತಾರೆ ಅವರು ಸತಾಸ್ತು ಒಳ್ಳೆ ಬಿಡಿದ್ರು ಹೇಳ್ಬಿಟ್ಟಾರೆ ಹಿಂಗೆ ಏನು ಮಾಡೋಕೆ ಹೋಗ್ಬಿಡ್ದು ಸೇರೋಕೆ ಹೋಗ್ಬಿಡ್ದು ಅಂತ ಏನು ಮಾಡ್ತಾರೆ ಅವರು ಕೂಡ ಹುಷಾರಾಗ್ಬಿಡ್ತಾರೆ ನಾವೇ ಮಾಡೋಕೆ ಹೋಗಲ್ಲ ನಾವು ಹೇಳಕ್ಕೆ ಹೋಗಲ್ಲ ನೋಡ್ಸ್ಕೊಡಕ್ಕೆ ಹೋಗಲ್ಲ ಆಚೆ ಕಡೆ ಮಾತ್ರ ಹಿಂಗೆ ನೋಡೋದಕ್ಕೆ ಹೆಂಗಿರ್ತೀರಿ ಪೀಟರ್ ನೋಡಿರ್ತೀನಿ ಇಂಥ ಕ್ಯಾರೆಕ್ಟರ್ ಅದರ ಓಪನ್ ಆಗಿ ಏನು ಮಾಡ್ತಾರೆ ಫಸ್ಟು ಕನ್ಫೆಸ್ ಮಾಡ್ಬಿಡ್ತಾರೆ ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ ಮೀನು ಇದೆಯೋ ಥರ ಮಾಡ್ತೀವಿ ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಸೆಲೆಕ್ಷನ್ ಮಾಡ್ತಾ ಅದನ್ನು ನೋಡಿದ್ರಿ ಇದು ಪೀಟರ್ಗಿಂತ ಒಂದು ವಂಡರ್ಫುಲ್ ಕ್ಯಾರೆಕ್ಟರ್ ಆಮೇಲೆ ಪೀಟರ್ ಇಲ್ಲ ನೀನು ಕ್ಯಾರೆಕ್ಟರ್ ನೋಡ್ಬೋದ್ರೆ ಫಸ್ಟು ಯೇಸು ಕ್ರಿಸ್ತನ ಬಂದ್ಬಿಟ್ಟು ನಿಜವಾದ ನೀನು ಏನಂತಾರೆ ದೇವರ ಮಗ ಅಂದ್ರೆ ನೀನು ಕ್ರಿಸ್ತನು ಅಂದ್ರೆ ಬರಬೇಕಾದಂಥ ಜೀವ ಸ್ವರೂಪನಾಗಿರೋಂಥ ಏಕೈಕ ಮಗ ಅಂತಂದ್ಬಿಟ್ಟು ಇದನ್ನು ಕಂಡಿಡಿದ್ರೆ ಯಾರಂತಾರೆ ಪೀಟರ್ ಅದರ ನೋಡ್ಬೇಕು ಯಾಕಂದ್ರೆ ಪೀಟರ್ ಕೇಳ್ತಾರೆ ನೋಡಪ್ಪ ಎಲ್ಲ ನನ್ನ ಬಗ್ಗೆ ಏನು ಹೇಳ್ತಾರೆ ಅಂತಂದ್ರೆ ಎಲ್ಲ ಹೇಳ್ತಾರೆ ನೀವು ಎರಿಮೆಯಾ ಎಲಿಯಾ ಅಂತ ಅದೇ ಅಂತಾರೆ ಹೇಳ್ತಾರೆ ಸ್ವಾಮಿ ಅಂತಂದ್ರೆ ಜಾನ್ ರಾಮಕೃಷ್ಣ ಅಂತ ಹೇಳ್ತಾರೆ ಅಂದ್ಬಿಟ್ಟು ಅವಾಗ ಕೇಳ್ತಾರೆ ನೀವೇನು ಹೇಳ್ತೀರಾ ಅಂತ 12 ಜನ ಕೇಳ್ತಾರೆ ತಕ್ಷಣ ಇಮ್ಮಿಡಿಯೇಟ್ ಪೀಟರ್ ಏನು ಮಾಡೋದು ಫಸ್ಟು ರಿಯಾಕ್ಟ್ ಮಾಡೋದು ಅದರ ನೋಡಿರ್ತೀನಿ ಎಲ್ಲ ಇದರಲ್ಲಿ ಫಸ್ಟ್ ಯಾರೋ ಅದರ ಎಲ್ಲ ವಿಚಾರದ ದಡ ಬುಡ ಅಂತ ಮಾತಾಡ್ಬಿಡೋದು ಯಾರಂತೆ ಪೀಟರ್ ರಾಮನ ಕೂತು ಯೋಚನೆ ಮಾಡೋದು ಯಾರೋ ಅದೆಲ್ಲ ಫಸ್ಟ್ ಇವರೇ ಪೀಟರು ಅದರ ಸರಿ ಬೇಕಾದ್ರೆ ಫಸ್ಟ್ ಹೇಳಿದ್ರು ಪೀಟರ್ ಏನಂತೆ ಅದರ ಅದೇ ಥರ 12 ಜನ ಅಪೋಸ್ಟಲ್ಸಲ್ಲಿ ಯೇಸು ಕ್ರಿಸ್ತ ಗೊತ್ತಿಲ್ಲ ಅಂತ ಹೇಳಿದ್ರು ಯಾರೋ ಪೀಟರೇ ಅದರ ಯೋಚನೆ ಮಾಡ್ರಿ ಅಂತ ಹೇಳಿದ್ರ ಇದುವರೆಗೂ ಯಾರು ಅಪೋಸ್ಟಲ್ಸ್ ಯೇಸು ಕ್ರಿಸ್ತನ ಗೊತ್ತಿಲ್ಲ ಅಂತ ಹೇಳೋರ ಯಾವ ನೋಡಿದ್ಲ ಯುವದಾಸ್ ಕೂಡ ಹೇಳಿಲ್ಲ ಯುವದಾಸ್ ಕೂಡ ನನಗೆ ಇವ್ರು ಗೊತ್ತು ಇವರೇ ಯೇಸು ಕ್ರಿಸ್ತ ಅಂತ ಹೇಳ್ಕೊಡ್ತಾರೆ ಅಷ್ಟೇ ಹೊರತು ಇಲ್ಲ ಅಂತಂದ್ಬಿಟ್ಟು ಹೇಳಿದ್ದೆ ಇಲ್ಲ ನೋಡಿ ಅಂತ ಒಂದು ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ ನೋಡಿದ್ದೀನಿ ಅದರ ಫಸ್ಟು ಅಕ್ಸೆಪ್ಟ್ ಮಾಡೋದು ಇವರೇ ಫಸ್ಟ್ ರಿಜೆಕ್ಟ್ ಮಾಡೋದೇ ಯಾರಂತೆ ಯಾರೋ ಪೀಟರ್ ಅಂತವ್ರು ನೋಡ್ಬೇಕು ಆ ಥರ ಒಂದು ಲೆವೆಲಲ್ಲಿ ಅದರ ಇಮ್ಯಾಜಿನ್ ಮಾಡಿ ನಾವೇನೋ ಬೋದ್ರು ಬ್ರದರು ಯೇಸು ಕ್ರಿಸ್ತನ ಗೊತ್ತಿಲ್ಲ ಅಂತಂದ್ಬಿಟ್ಟು ನಾವೇನು ಮಾಡ್ತೀವಿ ಅದನ್ನ ಫಸ್ಟ್ ಡಿಸ್ಫೆಲೋಶಿಪ್ ಮಾಡಕ್ಕೆ ಕೊಡ್ತೀರಿ ಅದರ ಆ ಥರ ಪೀಟರ್ ನೋಡಿ ಹೆಂಗಿದ್ದಾರೆ ಅಂತಿದ್ರ ನೋಡಿ ಆ ಥರ ಒಂದು ಕ್ಯಾರೆಕ್ಟರ್ ಅಂದ್ರೆ ಆಮೇಲೆ ನೆಕ್ಸ್ಟ್ ಏನಂದ್ರೆ ಯೇಸು ಕ್ರಿಸ್ತ ಏನು ಮಾಡಿದ್ರೆ ಶಿಷ್ಯನಿಗೆ ಹೋಗ್ಬಿಟ್ಟು ನೋಡಪ್ಪ ದುಡ್ಡಿದೆಯಾ ಅಂತ ಐದು ಸರ್ ಅಂದ್ರೆ ಫಸ್ಟ್ ಹೋಗಿ ಏನು ಮಾಡಿ ನೀವು ಕತ್ತಿ ಇಲ್ದಿರೋ ಏನು ಮಾಡಿದೀವ ಕತ್ತಿ ತೊಳಿ ಪರ್ಸ್ ಇಲ್ದಿರೋ ಏನು ಮಾಡಿ ಫಸ್ಟ್ ಪರ್ಸ್ ತೊಳಿದ್ರೆ ಅವಾಗ ಪೀಟರ್ ಏನು ಮಾಡ್ತಾರೆ ನಿಮ್ಮ ಮೇಲೆ ಕತ್ತಿ ಇಟ್ಬಿಟ್ಟು ನೋಡಿ ಸರ್ ಸ್ವಾಮಿ ನೋಡಿ ಬಂದು ಕತ್ತಿ ಇದೆ ಸಾಕಾಯಿದೆ ಅಂದ್ಬಿಟ್ಟು ಸಾಕು ಇಟ್ಕೊಳ್ಳಿ ಅಂತ ಹೇಳ್ತಾರ ಮಹಾಯಾಜಕನ ಒಂದು ಸೇವಕರು ಬಂದ್ಬಿಟ್ಟು ಅರೆಸ್ಟ್ ಮಾಡಕ್ಕೆ ಬಂದಿದ್ದ ತಕ್ಷಣ ಇಮ್ಮಿಡಿಯೇಟಾಗಿ ಕತ್ತಿ ಏನು ಮಾಡ್ತಾರೆ ಪೀಟರ್ ತೊಗೊಂಡು ಕಡದೇ ಬಿಡ್ತಾ ನೋಡಿ ಅಂತೀನಿ ಯೇಸು ಕುಸಿ ಇಟ್ಕೊಂತಂದ್ರು ಅದು ಏನಕ್ಕೆ ಇಟ್ಕೊಂತಂದ್ರೆ ಆಮೇಲೆ ಅಂದ್ರೆ ಅದು ಕೂಡ ಯೋಚನೆ ಮಾಡಕ್ಕೆ ಹೋಗಿಲ್ಲ ಓ ಇಟ್ಕೊಂತಂದ್ಬಿಟ್ಟರೆ ನಂಗೆ ಅರೆಸ್ಟ್ ಮಾಡಕ್ಕೆ ಬಂದ್ರೆ ಏನು ಮಾಡೋ ಪ್ರಶ್ನೆ ಅದರ ಎತ್ಬಿಟ್ಟು ಕಟ್ಟಿ ಹೇಳ್ಬಿಟ್ಟು ಹೊಡೆದವ್ರೆ ಅಂತಂದ್ರೆ ಕಿವಿ ಕಟ್ಟ ಏನು ಮಾಡೋರೆ
ಹೊಡೆದ್ರ ಕಿವಿ ಕಟ್ಟಂಗ್ ಹೊಡೆದಿರ್ಬೇಕು ಅಂದ್ರೆ ಕರೆಕ್ಟ್ ಕಿವಿ ಟಾರ್ಗೆಟ್ ಮಾಡಿತಾರ ಬೈ ಮಿಸ್ಟೇಕ್ ಕಿವಿಗೆ ಬಿದ್ದಿರ್ಬೇಕು ಹೊಡೆದ್ರೆ ಎಲ್ಲಿ ಹೊಡೆದಿದ್ರು ಮೋಸ್ಟ್ಲಿ ಕತ್ತಿಗೆ ಹೊಡೆದಿತ್ತನೋ ಅದ್ರ ಹೊಡೆದ್ರೆ ಮಜಾನಾಗಿರೋ ಅರ್ಧಕ್ಕೆಲ್ಲ ಹೋಗ್ಬಿಟ್ಟಿರೋ ಅಲ್ವರ ಇಮ್ಯಾಜಿನ್ ಮಾಡಿ ಏನ್ ಬೋಲ್ಡ್ನೆಸ್ ಬೇಕು ಏನ್ ಕರೇಜ್ ಬೇಕು ಅಲ್ವರ ಮಹಾಯಾಜಕನ ಒಂದು ಪವರ್ ಹೆಂಗಿತ್ತು ಆ ಮಹಾಯಾಜಕನ ಸೋಲ್ಜರ್ಸ್ಕೊಂಡು ಧೈರ್ಯ ಇರಬೇಕು ಅದರ ಅವನ್ನೆಲ್ಲ ಯಾರು ಸ್ಟೇಜಾಗಿ ಮುಟ್ಟಕ್ಕಾಗ್ತಾ ಇರಲಿಲ್ಲ ಅದರ ಯಾಕಂದರೆ ಆ ಕಾಲದಲ್ಲಿ ಈ ಮಹಾಜಕಾರ ನೋಡ್ಬೇಕು ಕಯಾಫಾಸು ಮತ್ತು ಅನ್ನಾಸ್ ಅದರ ಈ ಕಯಾಫಾಸ್ ಮತ್ತು ಅನ್ನ ಬಂದ್ಬಿಟ್ಟು ಹೆಂಗೆ ಅಂತಂದರೆ ಈ ಅನ್ನ ಬಂದ್ಬಿಟ್ಟು ಇಸ್ರೇಲ್ ಪ್ರಕಾರ ಆದಂಥ ಒಂದು ಮಹಾಜಕ ಅದ ಕಯಾಫಾಸ್ ಬಂದ್ಬಿಟ್ಟು ರೋಮನ್ ಅಧಿಕಾರದಿಂದ ಅವನು ಏನು ಮಾಡಿ ಅಪಾಯಿಂಟ್ ಆಗಿರ್ತಾನೆ ಅವನಿಗಿದಂಥ ಒಂದು ಸೋಲ್ಜರ್ಸು ಇಮ್ಯಾಜಿನ್ ಮಾಡಿರಿ ಹಂಗಾರೆ ಅವ್ರಿಗೆಲ್ಲ ಏನು ಪವರ್ಸ್ ಇತ್ತು ಅಲ್ವರ ಆ ಮನುಷ್ಯನ ಹೋಗಿ ಒಬ್ಬರು ಮುಟ್ಟಬೇಕು ಒಬ್ಬ ಮನುಷ್ಯ ಹೊಡಿಬೇಕು ಅಂತಂದರೆ ಅವನೇನು ಧೈರ್ಯಬೇಕು ಪೀಟ್ರ್ ಇವೆಲ್ಲ ಏನು ಮಾಡೋಕೆ ಹೋಗಿಲ್ಲ ನನಗೆಲ್ಲ ಅರೆಸ್ಟ್ ಮಾಡ್ತಾರೆ ಅಂತವನು ಒದ್ವಾಡ ಹಾಕ್ತಾರೆ ಅಂತಂದ್ಬಿಟ್ಟು ಇವೆಲ್ಲ ಯೋಚನೆ ಮಾಡೋಕೆ ಹೋಗಿಲ್ಲ ಯೇಸು ಕೃಷ್ಣ ಹಿಡಿದ ತಕ್ಷಣ ಮುಗಿತ ಅದೆಲ್ಲಿತ್ತೋ ಗೊತ್ತಿಲ್ಲ ಅನ್ನೋದು ಕೋಪ ಬಂದ್ಬಿಟ್ಟಿರ್ತೀನಿ ಎದ್ಬಿಟ್ಟು ಪಟ್ಟದ್ದೇ ಮಾಡ್ತಾರೆ ಹೊಡೆದೇ ಬಿಡ್ತಾವೆ ಅಂತ ಕತ್ತಿದ್ದ ಮಾಡೋದು ಹಂಗಾರೆ ಪೀಟ್ರಿಗೆ ಅಂತ ಕ್ಯಾರೆಕ್ಟರ್ ಹೊಂದಿತೀರಿ ಅದರ ಅದೇ ಥರ ನೋಡ್ಬೇಕಾದ್ರೆ ಹೇಳ್ತಾರೆ ಆ ಕೋಳಿ ಕೂಗು ಅಂತ ಮುಂಚೆ ಕೂಡ ಏನು ಮಾಡ್ತಾರೆ ಯೇಸು ಕೃಷ್ಣನ ಶಾಪ ಹಾಕ್ಬಿಟ್ಟು ಏನು ಮಾಡ್ತಾರೆ ನನಗೆ ಮನುಷ್ಯ ಗೊತ್ತೇ ಇಲ್ಲ ಅಂತ ಶಾಪ ಹಾಕ್ಬಿಟ್ಟು ಆಣೆ ಇಟ್ಬಿಟ್ಟು ಏನು ಮಾಡ್ತಾರೆ ಅಲ್ಲಿ ಹೇಳೋಕ್ಕೆ ಶುರು ಮಾಡ್ತಾರೆ ಅದರ ನೋಡ್ಬೇಕ್ರಿ ಆ ಥರ ಬೋಲ್ಡ್ ಆಗಿರೋ ಆ ಥರ ಏನು ಮಾಡ್ತಾರೆ ಆ ಥರ ಪೀಟ್ರಿಗೆ ಯೇಸು ಕೃಷ್ಣ ಮಾಡ್ತಾರೆ ಎರಡು ಬೀಗಿಕೆ ಕೊಡ್ತಾರೆ ಅದರ ಯಾವ ಬೀಗಿಕೆ ಅಂದರೆ ಪರಲೋಕದ ರಾಜ್ಯದ ಬಿಗಿತ್ ಕೈಗಳು ಅದರ ಮತ್ತೆ 14ನೇ ಅಧ್ಯಾಯದಲ್ಲಿ ಬರ್ತಾರೆ ಅದರ ನೋಡ್ಬೇಕ್ರೆ ಏನು ಇದು ಪರಲೋಕದ ರಾಜ್ಯದ ಬಿಗಿತ್ ಕೈ ಅಂತಂದರೆ ಸುವಾರ್ತೆನ ಯಹೂದ್ಯರಿಗೂ ಸುವಾರ್ತೆ ಅನ್ಯ ಜನರಿಗೆ ಸಾರ ಅಂತ ಒಂದು ಅವಕಾಶ ಯಾರು ಕೊಟ್ಟಿದ್ದು ಅಂದರೆ ಪೀಟ್ರಿಗೆ ಏನು ಮಾಡ್ತಾರೆ ಕೊಡ್ತಾರೆ ಅಂದ್ರೆ ಎರಡು ಒಂದು ಬಿಗಿತ್ ಕೈಗಳು ಇವರಿಬ್ಬರಿಗೆ ಕೊಡ್ತಾರೆ ಸಾರಿ ಪೀಟ್ರಿಗೆ ಕೊಡ್ತಾರೆ ಅದರ ನೋಡ್ಬೇಕ್ರೆ ಅಂದರೆ ಅನ್ಯ ಜನಾಂಗದವರು ಕೂಡ ಸುವಾರ್ತೆ ದ್ವಾರ ಯಾರು ಓಪನ್ ಮಾಡಿದ್ದು ಪೀಟ್ರೆ ಫಸ್ಟ್ ಓಪನ್ ಮಾಡಿದ್ದು ಅದರ ಯಹೂದ್ಯರಿಗೆ ಹೆಂಗೆ ಬೋಧನೆ ಮಾಡ್ತಾರೆ ನೋಡ್ರಿ ಅಂತೀನಿ 3000 ಪೀಪಲ್ ಏನಾಗ್ತಾರೆ ಅಲ್ಲಿ ಕನ್ವರ್ಟ್ ಆಗ್ತಾರೆ ಇಮ್ಯಾಜಿನ್ ಮಾಡ್ರಿ ಯಾರು ಇದುವರೆಗೂ ಅಷ್ಟು ಬೋಲ್ಡ್ ಆಗಿ ಸ್ಪೀಚ್ ಕೊಟ್ಟಿದ್ದೆ ಅಲ್ಲ ನೋಡಿ ಹೆಂಗೆ ಮೆಸೇಜ್ ಕೊಡ್ತಾರೆ ಅಪೋಸ್ಟ್ಲಿ ಪೀಟರು ಅಪೋಸ್ಟ್ಲಿ ಕೊಡ್ತೀಗಳು ಎರಡನೇ ಅಧ್ಯಾಯದಲ್ಲಿ ಎರಡನೇ ಅಧ್ಯಾಯದಲ್ಲಿ 5ನೇ ವಚನ ನೋಡಿ ಅಂತೀನಿ ಆಕಾಶದ ಕೆಳಗಿರುವ ಎಲ್ಲಾ ದೇಶದವರೊಳಗಿಂದ ಬಂದ ಸದ್ಭಕ್ತರಾದ ಯಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು ನೋಡ್ರಿ ಎಲ್ಲಾ ದೇಶದಲ್ಲಿ ಸದ್ಭಕ್ತರಂತ ಜನಗಳು ಎಲ್ಲ ಎಲ್ಲಿ ಬಂದು ಸೆಟ್ಲ್ ಆಗಿದ್ರಂತೆ ಅಂದ್ರೆ ಇಮ್ಯಾಜಿನ್ ಮಾಡ್ರಿ ವರ್ಲ್ಡ್ ಓವರ್ ಎಲ್ಲಿ ಯಹೂದ್ಯರ್ ಎಲ್ಲ ಕನ್ವರ್ಟ್ ಆಗಿರೋ ಪಾಸ್ ಔಟ್ ಟೈಮ್ ಅಂತ ಕ್ಲೀನ್ ಆಗಿ ಎಲ್ಲಿ ಬಂದು ಸೆಟ್ಲ್ ಆಗ್ಬಿಡೋರು ಯೇಸು ಬಂದ್ಬಿಡೋ ಅಂತಂದ್ರೆ ಅಂದ್ರೆ ಈ ಒಂದೆಲ್ಲ ಜನಗಳ ಮುಂದೆ ಯೇಸು ಕೃಷ್ಣ ರಕ್ಷಕ ನೀವ್ರನ್ನೆಲ್ಲ ನೀವು ಸಾಯಿಸಾಕ್ಬಿಡಿದ್ರ ಅಂತ ಹೇಳ್ಬೇಕಾದ್ರೆ ಎಷ್ಟು ಧೈರ್ಯ ಬೇಕು ಇದೇ ಮನುಷ್ಯ ಆ ಒಂದು ನಿರಾಕರಿಸ್ಬೇಕಾದ್ರೆ ಏನ್ ಮಾಡೋದಂತಲ್ಲಿ ನನ್ಗೆ ಗೊತ್ತಿಲ್ಲ ಅಂತಂದ್ಬಿಟ್ಟು ಶಾಪ ಇಟ್ಬಿಟ್ಟು ಆಣೆ ಇಟ್ಬಿಟ್ಟು ಏನು ಮಾಡ್ತಾ ಇಲ್ಲ ಹೇಳೋ ಅಂತ ಮನುಷ್ಯ ಯಾವ ಥರ ಬೋಲ್ಡಾಗಿ ಏನು ಮಾಡ್ತಾರೆ ಕನ್ಸಲ್ಟ್ ಮಾಡ್ತಾರೆ ಇದೇ ನೋಡ್ಬೇಕ್ರೆ ಪೀಟ್ರಿಗೆ ಅಂತ ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ ಅದರ ಯಾವ ಥರ ಮೋಸವಲ್ ಲೆವೆಲ್ಗೆ ಹೋಗ್ಬಿಟ್ರು ಅದೇ ನೋಡ್ಬೇಕ್ರೆ ಅಷ್ಟೇ ಸ್ಟ್ರಾಂಗ್ ಆಗಿ ಏನಾಗಿದ್ರು ನಂಬಿದಂಥ ವಿಚಾರದಲ್ಲಿ ಇದ್ರು ನೋಡಿ ಹೆಂಗೆ ಬೋಲ್ಡಾಗಿ ಮಾಡ್ತಾ ಇದ್ದಾರೆ 3000 ಜನ ಇರ್ತಾರೆ ಅಷ್ಟೇ ಟೈಮು ಅಲ್ಲಿ ಕನ್ವರ್ಟ್ ಆಗೋಂಥ ರೀತಿಲಿ ನಾವು ನೋಡ್ಬೋದು ಅದರ ನೋಡ್ಬೇಕ್ರೆ ಅನ್ಯ ಜನಗದವ್ರು ಕೂಡ ಏನು ಮಾಡ್ತಾರೆ ಈ ಥರ ಸುವಾರ್ತೆ ಸಾರಿದ್ದಾರೆ ಪೀಟರ್ ಅದರ ಇದೇ ಥರ ಏನು ಮಾಡ್ತಾರೆ ಅಂದರೆ ಒಂದ್ಸತಿ ಪೀಟರು ಅನ್ಯ ಜನಗದ ಜೊತೆ ಕುತ್ಕೊಂಡು ಏನು ಮಾಡ್ತಾ ಇರ್ತಾರೆ ಊಟ ತಿಂತಾ ಇರ್ತಾರೆ ಅದರ ಅವಾಗ ಸಡನ್ ಆಗಿ ಏನಾಗ್ತಾ ಅಂತಂದ್ರೆ ಅಲ್ಲಿ ಯಹೂದ್ಯರು ಬರೋಕ್ಕೆ ಶುರು ಆಗ್ತಾರೆ ರೂಮಲ್ಲಿ ಆ ಯಹೂದ್ಯರು ಬಂದ ತಕ್ಷಣ ಇವ್ರು ಏನಾಗ್ಬಿಡ್ತಾರೆ ಅಂದರೆ ಪೀಟರ್ ಎದ್ದಿಂತ್ಕೊಂಡ್ಬಿಟ್ಟು ಏನು ಮಾಡ್ತಾರೆ ಅವನ್ನ ಪ್ರತ್ಯೇಕವಾಗಿ ಹೋಗ್ಬಿಡ್ತಾರೆ ಇದನ್ನು ನೋಡಿದ ತಕ್ಷಣ ಏನಾಗ್ತಾ ಅಂದರೆ ಅವ್ರ ಜೊತೆಗೆ ಏನಂತ ಎಲ್ಲ ಯಹೂದ್ಯರು ಇವನು ಬರ್ನಬಾಸ್ ಕೂಡ ಏನಾಗ್ಬಿಡ್ತಾರೆ ಅಲ್ಲಿ ದೂರ ಆಗ್ಬಿಡ್ತಾರೆ ಅಂದರೆ ಇದನ್ನು ನೋಡಿ ಅಪೋಸ್ಟ್ಲಿ ಪೋಲ್ಗೆ ಏನಾಗ್ಬಿಡ್ತಾರೆ ತುಂಬ ಬೇಜಾರಾಗ್ಬಿಡ್ತಾರೆ ಅಂದ್ರೆ ಯಾಕಂದರೆ ಅನ್ಯ ಜನಗಳಿಗೆ ಸುವಾರ್ತನ ಯಾರ ಮುಖದ ಸಲ್ಲಪಡ್ತು ದೇವರೇ ಇವರೇ ಹೇಳ್ಬಿಟ್ಟಾದ್ರೆ ನಾನು ಶುದ್ಧ ಪಡ್ತೀನಿ ನೀನು ಅಶುದ್ಧ ಅಂತಂದ್ಬಿಟ್ಟು ಹೆಂಗೆ ಹೇಳ್ತೀಯ ಅಂತಂದ್ರೆ ಅದು ದೇವರೇ ಹೇಳ್ಕೊಟ್ಟಾರೆ ಇವ್ರಿಗೆ ಇವಾಗ ಏನು ಮಾಡ್ರು ಅದ್ರ ಡಿಫ್ರೆನ್ಸಿಯೇಷನ್ ಇವರೇ ನೋಡ್ಸೋಕೆ ಶುರು ಮಾಡ್ಬಿಟ್ರು ಅದ್ರ ನೋಡಿ ಅಪೋಸ್ಟ್ಲ್ ಪೋಲ್ ಇವ್ರನ್ನ ಗದರಿಸ್ತಾರೆ ನೋಡ್ತೀನಿ ಅಪೋಸ್ಟ್ಲ್ ಸಾರಿ ಗಲಾತ್ಯರು ಗಲಾತ್ಯರು ಎರಡನೇ ಅಧ್ಯಾಯದಲ್ಲಿ 11ನೇ ವಚನ ಇಂದ ಓದಿ ಅಂತೀನಿ ನೋಡೋಣ ನಾನು ಮುಖಾಮುಖವಾಗಿ ಏನ್ ಮಾಡಿದೆ ಎದುರಿಸ್ತೇನೆ ದೋಷಿಯಾಗಿ ಕಾಣಿಸ್ಬಿಟ್ಟೆ ಮುಖಾಮುಖ ಫೇಸ್ ಟು ಫೇಸ್ ಅಂತ ಇಮ್ಯಾಜಿನ್ ಮಾಡಿ ಪೀಟರು ಏನ್ರೇ ಪೀಟರ್ ಅಂದ್ರೆ ಪಿಲ್ಲರ್ ಆಫ್ ದ ಚರ್ಚ್ ಅಲ್ವರ ಇಮ್ಯಾಜಿನ್ ಮಾಡಿ ಪೀಟರ್ನ ಮುಖಾಂತರ ಏನ್ ಮಾಡ್ತಾರೆ ಯೇಸು ಕೃಷ್ಣ ಸ್ಥಾಪನೆ ಮಾಡ್ತಾರೆ ಯೇಸು ಕೃಷ್ಣ ಹೇಳ್ತಾರೆ ಪೀಟರ್ಗೆ 3 ಸತಿ ಹೇಳ್ತಾರೆ ನೀನು ಪ್ರೀತಿ ಮಾಡಿದ್ರೆ ಏನು ನೀನು ಕುರಿಗಳನ್ನ ಹಿಂಡುಗಳನ್ನ ಮೇಯಿಸು ಹಿಂಡುಗಳನ್ನ ಮೇಯಿಸು ಅಂತ 3 ಸತಿ ಹೇಳ್ತಾರೆ ಅದರ ಫಸ್ಟ್ ಟೈಮ್ ಹೇಳ್ಬೇಕು ಈಗ ಅದು ಎಫೆಕ್ಟ್ ಆಗಿ ಗೊತ್ತಾಗಲ್ಲ ಹೌದು ಸ್ವಾಮಿ ನೀನು ಪ್ರೀತಿ ಮಾಡ್ತೀಯ ಅಂತ ಹೇಳ್ತಾರೆ ಹೌದು ನಾನು ಪ್ರೀತಿ ಮಾಡ್ತೀನಿ ಹಂಗಾದ್ರೆ ಹಿಂಡುಗಳನ್ನ ಮೇಯಿಸು ಅಂತ ಹೇಳ್ತಾರೆ 2ನೇ ಸತಿ ಕೇಳ್ತಾರೆ ನೀನು ಪ್ರೀತಿ ಮಾಡ್ತೀಯಾ ಹೌದು ಸ್ವಾಮಿ ಹಿಂಡುಗಳನ್ನ ಮೇಯಿಸು ಅಂತ ಹೇಳ್ತಾರೆ 3ನೇ ಸತಿ ಕೇಳಿದಾಗ ಇವ್ರು ಗೊತ್ತಾಗ್ಬಿಡ್ತಾರೆ ಓಹೋ ಇಂಡೈರೆಕ್ಟಾಗಿ ಏನು ಮಾಡ್ತಾರೆ ನಾನು 3 ಸತಿ ರಿಜೆಕ್ಟ್ ಮಾಡಿದ ಇಂಡೈರೆಕ್ಟಾಗಿ ಮಾಡ್ತಾರೆ ಅದನ್ನ ಅವಾಗ ಹೇಳ್ಬಿಡ್ತಾರೆ ಸ್ವಾಮಿ ನಿನಗೆ ಗೊತ್ತಲ್ಲ ನಾನು ಏನು ಹೇಳ್ಬೇಕಾ ಅಂತ ನಾನು ಹಿಂಡುಗಳನ್ನ ನೀನು ಮೇಯಿಸು ಅದರ ಹೇಳ್ಬೇಕಾರೆ ಪೀಟ್ರಿಗೆ ಕ್ಲಿಯರಾಗಿ ಗೊತ್ತಾಗ್ಬಿಡ್ತಾರೆ ಅದರ ಹಂಗಾರೆ ಇವ್ರಿಗೆ ಕೊಟ್ಟಿರೋಂಥ ಜವಾಬ್ದಾರಿ ಏನು ಹಿಂಡುಗಳನ್ನ ಮೇಯಿಸೋಂಥದ್ದು ಅಂದ್ರೆ ಸಭೆಗೆ ಒಂದು ಅಸ್ಥಿ ಭಾಗದಲ್ಲಿ ಏನು ಮಾಡಿದ್ರು ಇವನ್ನ ಇವನು ನಿಲ್ಲಿಸಿದ್ರು ಅಂತ ಅಂದ್ರೆ ಒಂದು ಸ್ಟ್ರಾಂಗ್ ಪಿಲ್ಲರ್ ಥರ ಅದೇ ಬೇರೆ 9ನೇ ವಚನ ಹೇಳ್ತಾರೆ ಅಂತೀನಿ ಏನಂದ್ರೆ ಸಭೆಗೆ ಸ್ತಂಭವಾಗಿರೋಂಥವ್ರು ಯಾರೋ
ಸಭಾಸ್ತಂಭಗಳೆಂದು ಹೆಸರುಗೊಂಡಿರುವ ಯಾಕೋಬ ಕೇಫ ಯೋಹಾನರು ನೋಡ್ರ ಯಾಕೋಬ ಕೇಫ ಯೋಹಾನರು ಅವರ ಈ ಪೀಟರ್ಗೆ ಅಪೋಸ್ಟಲ್ ಪೌಲ್ ಈ ತರ ಮಿಸ್ಟೇಕ್ ಮಾಡಿದ್ದಾರೆ ಇಷ್ಟ ಏನ್ ಮಾಡ್ತಾರೆ ಗೊತ್ತಾ ಎಲ್ಲರ ಮುಂದೆ ಖಂಡಿಸಕ್ಕೆ ಶುರು ಮಾಡ್ತಾರೆ ಇಮ್ಯಾಜಿನ್ ಮಾಡ್ರೆ ಇಂಥ ಪೊಸಿಷನ್ ಅವರ ಪೀಟರ್ ಅಂದ್ರ 3000 ಜನ ಕನ್ವರ್ಟ್ ಮಾಡ್ತಾರೆ ಇನ್ನೊಂದ್ಸರಿ 5000 ಪೀಪಲ್ ಅಪೋಸ್ಟಲ್ ಕೊಡ್ತಾರೆ ಎರಡ್ಸಿದ್ರು ಹಂಗಾರೆ ಇವ್ರಿಗೆ ಇವ್ರ ಜೊತೆಗೆ ಇರೋ 8000 ಜನ ಡಿಸೇಬಲ್ಸ್ ಅವರೇ ಅದರ ಇಂಥ ಮನುಷ್ಯನ ಎಲ್ಲರ ಮುಂದೆ ಖಂಡಿಸಿದ ತಕ್ಷಣ ಇವ್ರು ಏನು ಮಾಡ್ಬೇಕಾಯ್ತಾ ಹಾಂ ಪೀಟರ್ ಏನು ಮಾಡ್ಬೇಕಾಯ್ತಾ ಅದರ ಒಂದು ಕೋಪ ಬಂದ್ಬಿಟ್ಟು ಅದರ ಅಥವಾ ಏನಪ್ಪ ಎಲ್ಲರ ಮುಂದೆ ಖಂಡಿಸ್ತಾ ಇದೆಯಾ ಅಂತಂದ್ಬಿಟ್ಟು ಹೇಳ್ಬೇಕಾಯ್ತಲ್ಲ ಹಂಗೆಲ್ಲ ಪೀಟರ್ ಏನು ಹೇಳಿಲ್ಲ ಇಮ್ಮಿಡಿಯೇಟಾಗಿ ಮಾಡಿರೋ ಮಿಸ್ಟೇಕ್ ಏನು ಮಾಡ್ತಾರೆ ಗೊತ್ತಾ ಫಸ್ಟ್ ಅಕ್ಸೆಪ್ಟ್ ಮಾಡ್ತಾರೆ ನೋಡಿರ್ತೀನಿ ಏನು ಮಾಡಿದೆ ಅಂತ ಇವ್ರ ಮಿಸ್ಟೇಕು ಓದಿ ಹೆಂಗಿದ್ದೆ ಅಪ್ಪ ಗಲಾತಿಯರಲ್ಲಿ 2:12 ಯಾಕೆಂದರೆ ಯಾಕೋಬನ ಕಡೆಯಿಂದ ಕೆಲವರು ಬರುವುದಕ್ಕೆ ಮುಂಚೆ ಅವನು ಅನ್ಯ ಜನರ ಸಂಗಡ ಊಟ ಮಾಡುತ್ತಿದ್ದನು ಅವರು ಬಂದ ಮೇಲೆ ಸುನ್ನತಿಯವರಾದ ಅವರಿಗೆ ಅವನು ಭಯಪಟ್ಟು ಅನ್ಯ ಜನರನ್ನು ಬಿಟ್ಟು ತನ್ನನ್ನು ಪ್ರತ್ಯೇಕಿಸಿಕೊಂಡನು ಇದಲ್ಲದೆ ಮಿಕ್ಕಾದ ಯಹೂದ್ಯರು ಅವನೊಂದಿಗೆ ಸೇರಿ ಕಪಟ ಮಾಡಿದರು ಮಿಕ್ಕಾದ ಯಹೂದ್ಯರು ಸೇರಿ ಹಾಗೆ ಮಾಡುತ್ತೆ ಕಪಟ ಮಾಡಿದರು ಹೀಗೆ ಬಾರ್ನಬನು ಅವರ ಕಪಟದ ಸೆಲವಿಗೆ ಬಿದ್ದನು ನೋಡ್ರ ಬಾರ್ನಬ ಕೂಡ ಬಿದ್ದುಬಿಟ್ರಂತೆ ಅವರು ಸುವಾರ್ತೆಯ ಸತ್ಯಾರ್ಥದ ಪ್ರಕಾರ ನೆಟ್ಟಗೆ ನಡೆಯುವುದಿಲ್ಲವೆಂದು ನಾನು ಕಂಡಾಗ ಎಲ್ಲರ ಮುಂದೆ ಕೇಫನಿಗೆ ಹೇಳಿದ್ದೇನೆಂದರೆ ನೋಡ್ರ ಎಲ್ಲರ ಮುಂದೆ ಕೇಫನ ಕಂಡಿಸ್ತಾರೆ ಇಮ್ಯಾಜಿನ್ ಮಾಡ್ರಿ ಅಲ್ಲರ ಅಂದ್ರೆ ಹೆಂಗಿರ್ಬೇಕು ಪೀಟರ್ಗೆ ಅಲ್ವರ ಅದ್ರ ಪೀಟರ್ ಗೊತ್ತಾ ಮಾಡಿದ್ರು ಹಂಬಲ್ ಆಗಿ ಮಾಡಿರೋ ಮಿಸ್ಟೇಕ್ ನ ಅಕ್ಸೆಪ್ಟ್ ಮಾಡ್ಕೊಂಡೇ ಮಾಡ್ತಾರೆ ಇನ್ನೊಂದ್ಸತಿ ಅಂತ ಮಾಡಕ್ಕಲ್ಲ ಇದ್ರೆ ನೋಡ್ಬೇಕಂದ್ರೆ ಪೀಟರ್ ಅಂತ ಒಂದು ವಂಡರ್ಫುಲ್ ಕ್ಯಾರೆಕ್ಟರ್ ಅಲ್ಲರ ಏನಂದ್ರೆ ಎಲ್ಲ ಮಿಸ್ಟೇಕ್ಸ್ ಮಾಡಿದ್ರು ಆದ್ರೆ ಮಿಸ್ಟೇಕ್ಸ್ಗಳು ಏನು ಮಾಡೋದು ಗೊತ್ತಾ ತಿದ್ದುಕೊಂಡ್ರು ಅದರ ಯೂದಾಸ್ ಏನ್ ಮಾಡ್ತಾರೆ ಯೇಸು ಕೃಷ್ಣ ಅವರ ಇಟ್ಕೊಬಿಡ್ತಾರೆ ಇಟ್ಕೊಬಿಟ್ಟು ಏನ್ ಮಾಡ್ತಾರೆ ಪಶ್ಚಾತ್ತಾಪ ಪಟ್ಬಿಟ್ಟು ಯಾಚಕ ತಗೊಬಿಟ್ಟು ದುಡ್ಡೆಲ್ಲ ಬಿಸಾಕ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಗೇಣಾಕೊಂಡ್ಬಿಡ್ತಾರೆ ಏನ್ ಗೇಣಾಕೊಂಡ್ಬಿದ್ದ ಏನಕ್ಕೆ ಅಂದ್ರೆ ಅವ್ರು ಏನ್ ತಿಳ್ಕೊಂತಾರೆ ಗೊತ್ತಾ ಓ ಯೇಸು ಕೃಷ್ಣ ಇಟ್ಕೊಂಡು ಹೋಗ್ಬಿಟ್ರು ಯೇಸು ಕೃಷ್ಣ ಇವಾಗ ಏನಂತಾರೆ ಎಲ್ಲ ಟ್ರಯಲ್ ಎಲ್ಲ ಮಾಡಿ ಸಿಲ್ವೆಲ್ ಹೊಡೆದಾಕ್ಬಿಡ್ತಾರೆ ಅಂದ್ರೆ ಗೊತ್ತಾಗ್ಬಿಡ್ತು ಅದರ ಅವರು ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡ್ಬೇಕಾಯ್ತು ಇವಾಗ ಈ ತರ ಮಾಡ್ಬಿಟ್ಟಿದೀನಿ ಇವಾಗ ನಾನು ಶಿಷ್ಯನ್ರ ಹೋಗಿ ಮಕ್ಕ ನೋಡ್ತಾರೆ ಶಿಷ್ಯನ್ ಏನ್ ಮಾಡ್ತಾರೆ ನನ್ನ ತುಂಬಾ ಕೇವಲವಾಗಿ ಎಣಿಸ್ಬಿಡ್ತಾರೆ ಅಂದ್ಬಿಟ್ಟು ಅವರ ಅವ್ರು ಸ್ವಲ್ಪ ಹೊತ್ತು ಕೂಡ ವ್ಯವಸ್ಥೆ ಮಾಡಿರಲಿಲ್ಲ ಇದಕ್ಕಿಂತ ಮೋಸವಾಗಿ ಇನ್ನೊಬ್ಬರವ್ರೆ ಅಂತಂದ್ಬಿಟ್ಟು ಯಾರು ಪೀಟರ್ ಪೀಟರ್ ಏನ್ ಮಾಡೋರು ಯೇಸು ಕೃಷ್ಣ ಮೂರು ಸತಿ ಇವ್ರು ಆತರ ಮಾಡಿದ್ವಲ್ಲ ಮೂರು ಸತಿ ನಿರಾಕರಿಸ್ತಾರೆ ಅಂತಂದ್ರೆ ಅಂದ್ರೆ ಪೀಟ್ರೇ ಕಣ್ಣೀರು ಸೋಸಿ ವಾಪಸ್ ಶಿಷ್ಯನ ಹತ್ರ ಹೋಗಿರ್ಬೇಕಾದ್ರೆ ಯುವದಾಸ ಕೂಡ ತಿರುಗಾ ಬಂದಿದ್ರೆ ಏನ್ ಮಾಡಿರೋದು ಶಿಷ್ಯಂದು ಅವ್ರು ಏನೋ ಬೈತಾ ಇರ್ಲಲ್ಲ ಇನ್ನೂ ಅಪ್ರಿಷಿಯೇಟ್ ಮಾಡಿರೋದು ಅಲ್ಲ ನಿಮ್ ಪೀಟ್ರಿ ಕಂಪೇರ್ ಮಾಡಿದ್ರೆ ಇಷ್ಟಪಟ್ಟು ಅಂದ್ಬಿಟ್ಟು ಅಲ್ವರ ಅದ್ರಲ್ಲಿ ಅದು ಕೇಳಿ ಇವ್ರಿಗೇನಾಗಿರೋದು ಮೋಸ್ಟ್ಲಿ ಸ್ವಲ್ಪ ಧೈರ್ಯ ಬಂದಿರೋದೇನೋ ಅಲ್ವರ ಸರ್ ಅದ್ಬಿಟ್ಟು ಏನ್ ಮಾಡಿರೋ ಅದ್ರ ಒಂದು ಮಾಡಿದ ಮಿಸ್ಟೇಕ್ಸ್ ನ ಫೇಸ್ ಮಾಡಕ್ಕೆ ಗೊತ್ತಿವ್ರು ತುಂಬಾ ಒಂದು ಬೇಜಾರು ಪಟ್ಬಿಟ್ರು ಅವ್ರ ಧೈರ್ಯ ಇರಲಿಲ್ಲ ಅವ್ರಿಗೆ ಹಂಗೆ ಮಾಡ್ತಾರೆ ಅವ್ರು ಸೂಸೈಡ್ ಮಾಡ್ಕೊಂಡ್ಬಿಟ್ಟು ನಾನು ಬಿಟ್ಟರೆ ಪೀಟರ್ ಏನ್ ಮಾಡ್ತಾರೆ ಇಮ್ಮೆಟ್ ಹೋಗ್ಬಿಟ್ಟು ಅದನ್ನ ಕನ್ಫೆಸ್ ಮಾಡ್ತಾರೆ ಅಲ್ವರ ಕನ್ಫೆಸ್ ಮಾಡಿ ಮಾಡ್ತಾರೆ ರಿಪೆಂಟ್ ಮಾಡ್ತಾರೆ ಹತ್ತಿರ ಮಾಡಿರೋ ಮಿಸ್ಟೇಕ್ಸ್ ಮಾಡೋಕ್ಕೋಲ್ಲ ಮಾಡೋಕ್ಕಾದ್ರೆ ಪೀಟರ್ ಏನ್ ಗೊತ್ತಾಯ್ತು ಒಳ್ಳೆ ಮನ್ಸಿತ್ತು ಅಂತ ನಂಗೇನಾಗ್ತದೆ ನಮ್ಗೆ ಗೊತ್ತಾಗ್ತಲ್ಲ ಎಲ್ಲ ವಿಚಾರದ ದಡ ಬಿಡ ಅಂತ ಮಾಡ್ಬಿಡೋರು ಆದ್ರೆ ಎಲ್ಲ ಒಂದ್ ಕಡೆ ಇತ್ತು ಒಳ್ಳೆ ಒಳ್ಳೆ ಮನ್ಸಿರೋದ್ರಿಂದ ಅದ್ ಸರಿಯಾಗಿ ಮಾಡೋದು ಚಿಕ್ಕಪಾಟು ಮಾಡ್ಕೊಂಡ್ರು ಅಲ್ಲರ ಇದೇ ನೋಡ್ಬೇಕಾದ್ರೆ ಇದೇ ತರ ಹಳೆಯ ಒಡಂಬಡಿಕೆಲ್ಲ ಒಬ್ಬ ಮನುಷ್ಯ ಇರ್ತಾರೆ ಹೇಳ್ತಾರ ಎಲ್ಲ ಮಿಸ್ಟೇಕ್ಸ್ ಮಾಡ್ತಾರೆ ಅವ್ರು ಮಾಡಿರೋ ಮಿಸ್ಟೇಕ್ಸ್ ಎಲ್ಲ ದೇವ್ರೇ ಮಾಡ್ತಾರೆ ಅವ್ರಿಗೆ ಕ್ಷಮಿಸಿ ಕೃಪೆ ಕೊಡ್ತಾರೆ ಅಲ್ಲರ ಆ ಮನುಷ್ಯ ಯಾರು ದಾವಿದು ಅಲ್ವರ ಸೊ ದಾವಿ ಬಾಯಿ ಕೂಡ ಹೇಳ್ಬೇಕು ಹೇಳ್ತಾರೆ ನನ್ನ ಮನಸ್ಸಿಗೆ ತುಂಬ ಮೆಚ್ಚುವಂತ ಮನುಷ್ಯನು ಅಂತ ಹೇಳ್ತಾರೆ ಅವ್ರು ಮಾಡಿದಂಥ ಮಿಸ್ಟೇಕ್ಸ್ಗಳು ನೋಡ್ಬೇಕಾದ್ರೆ ಭಯಂಕರ ದೊಡ್ಡ ದೊಡ್ಡ ಮಿಸ್ಟೇಕ್ಸ್ಗಳು ಅಲ್ವರ ಹೋಗ್ಬಿಟ್ಟು ಪರಾರ ಒಂದು ಹೆಂಡತಿನ ಏನು ಮಾಡಿದ್ರು ಅವತ್ತೆ ಒಂದು ಸವಾಸ ಮಾಡಿರೋದು ಎರಡನೇದು ಆ ಹೆಂಡತಿಯ ಗಂಡನ ಸಾಯಿಸಿರೋದು ಮೂರನೇದು ಅದು ಅವಳನ್ನ ತೊಗೊಂಡೋಗಿ ಮದುವೆ ಮಾಡ್ಕೊಡೋದು ನೋಡ್ಬೇಕಾದ್ರೆ ಇವೆಲ್ಲ ಬಂದ್ಬಿಟ್ಟು ಒಂದು ಒಳ್ಳೆ ವ್ಯಕ್ತಿಗಳು ಮಾಡೋಂಥ ಕೆಲಸನೇ ಇಲ್ಲ ಅದು ಕೂಡ ನೋಡ್ಬೇಕಾದ್ರೆ ದೇವರು ಅವ್ರಿಗೆ ಎಷ್ಟು ಕೃಪೆ ಕೊಡ್ತಾರೆ ಅದರ ಅದು ಇದೇ ತೊಗೊಂಡ್ಬೇಕಾದ್ರೆ ಸೌಲ್ ರಾಜ ಕೂಡ ಏನು ಮಾಡ್ತಾನೆ ಮಿಸ್ಟೇಕ್ಸ್ ಮಾಡ್ತಾನೆ ಅದರ ಸೊ ನಾವು ಒಂದು ದೇವರೊಂದು ತಕಡಿಯಲ್ಲಿ ನೋಡ್ಬೇಕಾದ್ರೆ ದಾವಿ ನಿನಗೆ ದೇವ್ರ ಕೃಪೆ ಕೊಡ್ತಾರೆ ಸೌಲ್ಗೆ ಕೃಪೆ ಕೊಡಲ್ಲ ಅದರ ಮನುಷ್ಯನ ದೃಷ್ಟಿಯಲ್ಲಿ ನೋಡ್ಬೇಕಾದ್ರೆ ಯಾರು ಪಾಪ ದೊಡ್ಡದು ದಾವಿದಿಂದ ಸೌಲ್ದ ದಾವಿದ ಮನುಷ್ಯನೇ ಸಾಯಿಸ್ಬಿಟ್ಟಾನೆ ಸೌಲ್ ಏನ್ ಮಾಡ್ದ ಜೀವದಾನ ಮಾಡ್ದ ಆ ಪ್ರಾಣಿಗಳಿಗೆ ಅಲ್ಲಿರೋಂಥ ಮಕ್ಕಳುಗಳಿಗೆ ರಾಜಂಗೆ ಮಾಡ್ದ ಜೀವದಾನ ಮಾಡ್ದ ಹಂಗೆ ನೋಡ್ಬೇಕಾದ್ರೆ ಇವತ್ತಿನ ಹೈಕೋರ್ಟಲ್ಲಿ ಕೇಸ್ ಹಾಕೋದಂದ್ರೆ ಸರ್ ಇದ್ರ ಬಿಡ್ ಹಿಂಗೆ ಮಾಡ್ಬಿಟ್ಟಾರೆ ಅಂತಂದ್ರೆ ಹೈಕೋರ್ಟಲ್ಲಿ ಸುಪ್ರೀಂ ಜಡ್ಜ್ ಏನು ಕೊಡ್ತಾರೆ ಫಸ್ಟು ಸುಪ್ರೀಂ ಕೋರ್ಟ್ ಜಡ್ಜು ಫಸ್ಟ್ ದಾವಿದ ನೇಣಿಗೆ ಹಾಕ್ರಿ ಸೌಲ್ ಏನು ಮಾಡ್ರಿ ಬಿಟ್ಬಿಡಿ ಅಂತಾರೆ ದೇವ್ರಂಗೆ ಮಾಡೋಕೆ ಹೋಗಿಲ್ಲ ಯಾಕೆ ಗೊತ್ತಾ ಸೌಲು ದಾವಿದಲ್ಲಿ ಅಂತ ವ್ಯತ್ಯಾಸ ಏನಂದ್ರೆ ಸೌಲ್ಗೆ ದೇವ್ರು ಖಂಡಿಸ್ಬೇಕಾರೆ ಅವ್ನೇನ್ ಮಾಡ್ತಾನೆ ಗೊತ್ತಾ ಮಿಸ್ಟೇಕ್ನ ಅಕ್ಸೆಪ್ಟ್ ಮಾಡಲ್ಲ ಫಸ್ಟು ಅಲ್ವರ ಇಲ್ಲ ನಾನು ಕರೆಕ್ಟಾಗಿ ಮಾಡಿದ್ನ ಜಸ್ಟಿಫೈ ಮಾಡಕ್ಕೆ ಹೋಯ್ತಾನೆ ಅಲ್ವರ ಅದೇ ಮಾಡಿದಂತ ಮಿಸ್ಟೇಕ್ ಅದಕ್ಕೆ ದೇವ್ರೇ ಮಾಡ್ದಾ ಅವ್ನಿಗೆ ಕ್ಷಮಿಸ್ಲಿಲ್ಲ ದಾವಿದಲ್ಲಿ ಒಂದು ಕ್ಯಾರೆಕ್ಟರ್ ಅಂದ್ರೆ ಮಾಡಿದ ಮಿಸ್ಟೇಕ್ ಫಸ್ಟೇ ಮಾಡಿದ್ರು ಗೊತ್ತಾ ಒಪ್ಕೊಂಡ್ಬಿಡ್ತಾರೆ ಹೌದು ದೇವ್ರೆ ಮಾಡಿದ ಮಿಸ್ಟೇಕ್ ಕ್ಷಮಿಸ್ಬಿಡಿ ಅಂತಾರ ತಿದ್ಕೊಂತಾನೆ ಅದಕ್ಕೆ ನೋಡ್ಬೇಕಾದ್ರೆ ಪೀಟರ್ ಕೂಡ ಇರ್ತಾರೆ ವಂಡರ್ಫುಲ್ ಕ್ಯಾರೆಕ್ಟರ್ ಅಂದ್ರೆ ಮಾಡಿದಂಥ ಮಿಸ್ಟೇಕ್ಸ್ಗಳು ಮಾಡ್ತಾರೆ ಅಲ್ಲರ ಆದ್ರೆ ಮಿಸ್ಟೇಕ್ಸ್ಗಳು ಏನು ಮಾಡ್ತಾರೆ ಅಂತಂದ್ರೆ ಕರೆಕ್ಟ್ ಮಾಡ್ಕೊಂಡು ನೋಡ್ಬೇಕಾದ್ರೆ ಪೀಟರ್ ಏನಕ್ಕೆ ಎಕ್ಸಾಂಪಲ್ ಅಂದ್ರೆ ರಸಲ್ ಹೇಳ್ತಾರೆ ಅಂದ್ರೆ ಒಂದು ನ್ಯಾಚುರಲ್ ಮ್ಯಾನ್ ನ್ಯಾಚುರಲ್ ಮ್ಯಾನ್ಗೆ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಯಾರಂದ್ರೆ ಪೀಟರ್ ಅಂತ ಹೇಳ್ತಾರೆ ನ್ಯಾಚುರಲ್ ಮ್ಯಾನ್ ಯಾರಂತಂದ್ರೆ ತುಂಬ ಚೆನ್ನಾಗೆಲ್ಲ ಓದಿ ಅದರ ಚೆನ್ನಾಗಿ ಒಳ್ಳೆಯ ಪೊಸಿಷನ್ ಅಂತ ಒಂದು ವ್ಯಕ್ತಿ ಅಲ್ಲ ತುಂಬ ಲೋಕಲ್ ಆಗಿರೋಂಥ ಒಬ್ಬ ವ್ಯಕ್ತಿ
ಅದರ ಏನೋ ಒಂದು ಕೆಲಸಕ್ಕೆ ಬರದಂತ ವ್ಯಕ್ತಿ, ಏನೋ ಓದಿಲ್ದಿರಂತ ಒಂದು ವ್ಯಕ್ತಿ ಅದರ, ಅರೆ ಈ ವ್ಯಕ್ತಿ ದೇವ್ರ ಮಾರ್ಗದಲ್ಲಿ ನಡೀಬೇಕು ಅಂತ ಮನಸ್ಸಿ ನೋಡಿದ್ರ, ಆ ತರ ಮನುಷ್ಯನ್ಗೆ ಪೀಟರ್ ಏನಂತೆ, ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್, ಒಂದು ಒಳ್ಳೆ ತರ ಒಂದು ಸಿಸ್ಟಮ್ಯಾಟಿಕ್ ಆಗಿ ಲೈಫ್ ಇರ್ಬೇಕು ಅಂತ ಯಾರು ಗೊತ್ತಿರಲಿಲ್ಲ, ಪೀಟರ್ ಗೊತ್ತಿರಲಿಲ್ಲ ಅದರ. ಆಮೇಲೆ ಎಲ್ಲ ಮಿಸ್ಟೇಕ್ಸ್ ಮಾಡೋರು ಪೀಟರ್ ಮಾಡೋರು. ಅದೇ ರೀತಿ ನೋಡ್ಬೇಕ್ರೆ ಇವ್ರು ಎಲ್ಲ ಮಾಡ್ಬೇಕು ಅಂತ ಇರೋ ಸಂದರ್ಭ ಹೆಂಗಿತ್ತು ಅಂದ್ರೆ, ಒಳ್ಳೆ ಮನಸ್ಸಿನ ಒಳ್ಳೆ ಕಾರ್ಯ ಮಾಡ್ಬೇಕು ಅಂತ ಮಾಡೋರು, ಅದೇ ಏನೇ ಮಾಡಿದ್ರಲ್ಲ ಒಳ್ಳೆ ಅಲ್ಲ, ಎಲ್ಲ ಉಲ್ಟಾ ಆಗ್ಬಿಡ್ತಾ ಇತ್ತು. ಅಂದ್ರೆ ಟೆನ್ಷನ್ ಆಗ್ಬಿಡೋದು ನೋಡಿ ಹಿಂಗೆಲ್ಲ ಮಾಡಕ್ ಹೋಗ್ಬಿಟ್ಟು ಅಂದ್ರೆ, ಆಮೇಲೆ ಅಯ್ಯೋ ಹಿಂಗೆಲ್ಲ ಮಾಡಕ್ ಹಿಂಗೆಲ್ಲ ಆಗೋಯ್ತು ಅಂತ ಮಾಡ್ತಿದ್ರು, ರಿಯಲೈಸ್ ಮಾಡ್ಕೊಂತ ಕರೆಕ್ಟ್. ಅಂದ್ರೆ ಅದೇ ಥರ ನಾವು ಕೂಡ ಏನ್ ಮಾಡ್ತೀರಿ, ಎಷ್ಟೋ ಕೆಲಸಗಳು ಮಾಡಕ್ ಹೋಗ್ತೀರಿ ಅಂದ್ರೆ ಎಲ್ಲ ಹೆಂಗಿರ್ತವೆ, ಹಾ ಒಳ್ಳೆ ಕೆಲಸನ ಮಾಡ್ಬೇಕು ಅಂತ ಹೋಗ್ತೀರಿ, ಅದೇನ ಬಿಡ್ತಲ್ಲ ಎಲ್ಲ ಎಡವಟ್ ಆಗಂತ ಕೆಲಸಗಳೇ ಅದರ. ಅದೇ ನಾವು ಅಂತ ಟೈಮಲ್ಲಿ ನಿರಾಶೆ ಆಗೋದು ಬೇಕಾಗಿಲ್ಲ. ಪೀಟರ್ ದೇವ್ರಿಗೆ ಯಾವ ರೀತಿ ಕೃಪೆ ಕೊಟ್ರು, ನಮಗೂ ಕೂಡ ಏನ್ ಮಾಡ್ತಾರೆ ದೇವ್ರ ಹತ್ರ ಕೃಪೆ ಕೊಟ್ಟೆ ಕೊಡ್ತಾರೆ ಅದರ. ನೋಡಿ ಪೀಟರ್ ಇನ್ನೊಂದು ಕ್ಯಾಟರ್ ಏನು ನೋಡಿದ್ರೆ, ಅವರು ಒಂದ್ಸರಿ ಏನಾಗ್ತಂದ್ರೆ ಯೇಸು ಕ್ರಿಸ್ತು ಒಂದು ಗಲೀಲಿಯ ಸಮುದ್ರದ ಮೇಲೆ ನಡ್ಕೊಂಡ್ ಬರ್ತಾ ಇರ್ತಾರೆ ಅದರ, ನಡ್ಕೊಂಡ್ ಬರ್ತಾರೆ ನೋಡ್ಬಿಟ್ಟು ಶಿಷ್ಯನೆಲ್ಲ ಏನ ಮಾಡ್ತಾರೆ ನೋಡ್ಬಿಟ್ಟು ತುಂಬಾ ಗಾಬರಿ ಪಟ್ಬಿಡ್ತಾರೆ. ಅಂದ್ರೆ ಏನಪ್ಪ ಇದು ಭೂತ ಬಂದ್ಬಿಡ್ತಲ್ಲ ಅಂತ ಅಂದ್ಬಿಟ್ಟು ಅಂದ್ರೆ ಅದು ಹೋಗ್ಬಿಟ್ಟು ಭೂತ ಬಂದ್ಬಿಟ್ಟು. ಅವಾಗ ಯೇಸು ಕ್ರಿಸ್ತು ಸೆಂಟರ್ಲೇ ಗಾಬರಿ ಪಟ್ಟಿಬಿಟ್ರಪ್ಪ, ಇಲ್ಲ ಯಾರಿದ ನಾನು ಅಂತಂದ್ಬಿಟ್ಟು. ಅವಾಗ ಇವ್ರಿಗೆ ಹೇಳ್ತಾರೆ ನೀನೇ ಆದ್ರೆ ಏನು ನನ್ನ ಗ್ಯಾರಂಟಿ, ಹಾಂ ನೀವೇ ಅಂತಂದ್ರೆ ನನಗೆ ವಾಪಸ್ ಕರೀರಿ ನಿಮ್ಮ ಹತ್ರಕ್ಕೆ ನೀರಲ್ಲಿ ಅಂತ ಮಾಡ್ತಾರೆ. ಅವಾಗ ಯೇಸು ಕ್ರಿಸ್ತು ಅಂತ ಸರಿ ಬಾ ಅಂತ ಅಂತಾರಲ್ಲ, ಅವಾಗ ಇಮ್ಮಿಡಿಯೇಟ್ ಆಗಿ ಏನು ಮಾಡ್ತಾರೆ ಬೋಟಿಂದ ಯೇಸು ಏನಂತಾರೆ ಯೇಸು ಕ್ರಿಸ್ತು ಮಾತು ತಂದ್ಬಿಟ್ಟು ಇವ್ರು ಏನು ಮಾಡ್ತಾರೆ ನೀರಲ್ಲಿ ನಡ್ಕೊಂಬರ್ತಾರೆ. ಅಂದ್ರೆ ಎಲ್ಲಿ ನಡೀರಿ ನೋಡ ನೀವು ಅಂತ್ರಿ, ಅದರ ವ್ಯವಸ್ಥೆ ಮಾಡ್ರಿ ಅದರ ಮಂಗಳೂರಿನಂತ ಬೀಚಲ್ಲಿ, ಹಾಂ ಸರಿ ಸಮುದ್ರ ನಡ್ಕೊಂಡು ಹೋಗಿ ರೀತಿ ನಡೀತೀರಾ ನೀವು, ಹಾಂ ಈಜೊಳಗೆ ಬರೀ ಕಷ್ಟ ಅಂತ ಅಲ್ಲ ನಡ್ಕೊಂಡು ಹೋಗಂದ್ರೆ. ಅದು ಇವರೆಲ್ಲ ಏನಂದ್ರೆ ಫಿಶರ್ಮೆನ್ ಅವರ ನೈಟ್ ಎಲ್ಲ ನೀಡಿದೆಲ್ಲ ನೀಡಲು ಬಂದ್ಬಿಟ್ಟು ಮೀನೆಲ್ಲ ಹಿಡಿದೆ ಅಭ್ಯಾಸ ಅಲೆಗಳು ಘೋಷಣೆ ಆಗಿರ್ತಾರೆ ಅಂದ್ಬಿಟ್ಟು ಯಾರಿಗೆ ಚೆನ್ನಾಗಿ ಗೊತ್ತು, ಎಲ್ಲ ಚೆನ್ನಾಗಿ ಗೊತ್ತು ಅದರ. ಸುಮ್ಮನೆ ಹೋಗ್ಬಿಟ್ಟು ಅವ್ರ ಸಮುದ್ರ ಕಾಲಿ ಕೃಷ್ಣ ನಡ್ಕೊಂಡು ಹೋಗ್ಬಿಡ್ಬೇಕಾಯ್ತದ, ಮುಳುಗೋಯ್ತದೆ ಚೆನ್ನಾಗಿ ಗೊತ್ತು ಯಾರಿಗೆ, ಪೀಟರ್ಗೆ. ಹಂಗೆ ಕಾನ್ಫಿಡೆನ್ಸ್ ಹೆಂಗಿರ್ಬೇಕು ನೋಡಿರ್ತೀನಿ, ಯೇಸು ಕ್ರಿಸ್ತನ ಮಾತು ಮೇಲೆ ಆ ನಂಬಿಕೆ ಹೆಂಗಿರ್ಬೇಕು ನೋಡಿರ್ತೀನಿ. ಎಂಥ ಮನುಷ್ಯ ನೋಡಿರ್ತೀನಿ ತುಂಬ ವರ್ಷ ಆಗಿರೋ ಲೆವೆಲಲ್ಲಿ ಮಿಸ್ಟೇಕ್ಸ್ ಮಾಡೋರೆ, ಅದು ತುಂಬ ಸ್ಟ್ರಾಂಗ್ ಆಗಿದ್ರು ಅದರ. ಅದೇ ಥರ ದೇವ್ರ ಮಾರ್ಗದಲ್ಲಿ ಕೂಡ ಹೆಂಗಿರುತ್ತೆ ತುಂಬ ತುಂಬ ಸ್ಟ್ರಾಂಗು ಅಲ್ವಾ. ನೋಡಿದ್ದೇನೆ ಯೇಸು ಕ್ರಿಸ್ತು ಹೇಳಿದ ತಕ್ಷಣ ಮಾಡ್ತಾರೆ ಪಟ್ಟ ಅದಕ್ಕೆ ಕಾಲಿ ಇಟ್ಬಿಟ್ಟು ನಡ್ಕೊಂಬರೋಕೆ ಶುರು ಮಾಡ್ತಾರೆ. ಎಂಥ ಮನುಷ್ಯನೇ ಆಗಲಿ ಅಂಥ ದೊಡ್ಡ ಸಮುದ್ರ ಮೇಲೆ ನೈಟಲ್ಲಿ ನಡಿಬೇಕಾದ್ರೆ ಯಾರಿಗೇನಾಗ್ತಾರೆ ಸ್ವಲ್ಪ ಗುಂಡಿಗೆ ಸ್ವಲ್ಪ ಡಬ ಡಬ ಅಂತ ಭೂತ ಅಂದ್ಬಿಟ್ಟು ನೋಡಿ ಎದುರ್ಕೊಂಡಿರೋ ಮನುಷ್ಯ ಸಮುದ್ರ ನೋಡ್ಬಿಟ್ಟು ಏನು ಮಾಡೋಕ್ಕೋಗಿಲ್ಲ, ಇಮ್ಮಿಡಿಯಾಗಿ ಎದುರ್ಕೊಂಡು ಹೋಗಿಲ್ಲ ಅಂತಾರೆ. ಅವ್ನು ಯೇಸು ಕ್ರಿಸ್ತನ ನೋಡ್ಬೇಕು ಅನ್ನೋ ನಾವು ಇದು ಕತ್ತರ ಟಕ್ಕ ನಡೀತಾ ಇರ್ತಾರೆ. ಆಮೇಲೆ ಏನಾಗ್ಬಿಡ್ತಾರೆ ಹೌದಲ್ವಾ ನಡೀತಾ ಇದ್ದೀನಿ ಏನು ಇವ್ರಿಗೆ ಡೌಟ್ ಶುರು ಆಗ್ಬಿಡ್ತಾರೆ, ಓಹೋ ಆಮ ನೋಡಿದ್ರೆ ಹೋಗಿ ಶುರು ಆಗ್ಬಿಡ್ತಾವೆ ಯೇಸು ಕ್ರಿಸ್ತ ಲಂಬಕ್ಕೆ ಮಾಡ್ತಾರೆ ಹಂಗೆ ಇಟ್ಕೊಂತಾರೆ ನೋಡ ನೋಡ್ರಿ ಅಂತ ಹೆಂಗಿತ್ತು ಪೀಟರ್ ಕ್ವಾಲಿಟಿ ಕ್ಯಾರೆಕ್ಟ್ರು ಅದರ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಅಧಿಕವಾಗಿ ಯೇಸು ಕ್ರಿಸ್ತನ್ಗೆ ಕ್ವಶನ್ಸ್ ಹಾಕಿದ್ರು ಯಾರು ಗೊತ್ತಾ, ಪೀಟರು ಅದರ. ಅವ್ರು ಹಾಕಿರೋ ಕ್ವಶನ್ಸಿಂದ ನಮ್ಗೆ ಎಷ್ಟೋ ಕ್ಲಾರಿಫಿಕೇಶನ್ ಸಿಕ್ಕಿದೆ. ಇಮ್ಯಾಜಿನ್ ಮಾಡ್ರಿ ಪೀಟರ್ ತರ ಏನೋ ಅಷ್ಟೊಂದು ಕ್ವಶನ್ಸ್ ಯಾರು ಹಾಕ್ದೇ ಇದ್ದಿದ್ರೆ ನಮ್ಗೆ ಎಷ್ಟೋ ಡೌಟ್ಸ್ಗಳು ಏನಾಗ್ಬಿಟ್ಟಿದ್ವಿ ಗೊತ್ತಾ, ಇದ್ಬಿಟ್ಟಿರೋದು ಹಂಗೆ ಅದರ. ಇವಾಗ ನಾವು ಕೂಡ ನೋಡ್ತೀರಿ ಬ್ರದರ್ ರಸಲ್ಗೆ ಏನು ಮಾಡಿದ್ರೆ ಆ ಕಾಲದಲ್ಲಿ ಬ್ರದರ್ ರಸಲ್ ಇದೆಲ್ಲ ಮಾಡ್ತಾ ತರಬೇಕಾದ್ರೆ ಒಂದು ರೀಪ್ರಿಂಟ್ ಆರ್ಟಿಕಲ್ ಪಬ್ಲಿಷ್ ಮಾಡ್ತಾ ಇರ್ಬೇಕು. ಅನೇಕ ಜನ ಏನು ಮಾಡೋರಿಗೆ ಕ್ವಶನ್ಸ್ ಕೇಳ್ತಾ ಇದ್ರು, ಆ ಕ್ವಶನ್ಸ್ ಏನು ಮಾಡೋರು ಬ್ರದರ್ ರಸಲ್ ಆನ್ಸರ್ ಎಲ್ಲ ಕೊಟ್ಟಾರೆ ಅಲ್ಲ, ಅದಕ್ಕೆ ಕ್ವಶನ್ ಬುಕ್ ಅಂತ ಮಾಡ್ಬಿಟ್ಟಾರೆ. ನಿಯರ್ಲಿ 1,000 ಪೇಜ್ ಇದೆ, ಮೋರ್ ದೆನ್ 1,000-2,000 ಕ್ವಶನ್ಸು ಅಂದ್ರೆ. ಆ ಕ್ವಶನ್ಸ್ ಎಲ್ಲ ನಮ್ಗೆ ಓದ್ಬೇಕು ಹೆಂಗಿದೆ ಗೊತ್ತಾ, ನಮಗೇ ಗೊತ್ತಿಲ್ಲದ್ರೆ ಎಷ್ಟೋ ಒಂದು ಕ್ವಶನ್ಸ್ ಕಡೆಗೆ ಮಾಡೋರು ಬ್ರದರ್ ರಸಲ್ ಉತ್ತರ ಕೊಟ್ಟಾರೆ. ಇಮ್ಯಾಜಿನ್ ಮಾಡಿ ಆ ಬುಕ್ ಹೇಳಿದ್ರೆ ಇದ್ರೆ ಹೆಂಗಿರೋ ಗೊತ್ತಾ, ನನಗೆ ಇಷ್ಟ ಬಂದು ನಾನೇ ಮಾಡ್ತಾ ಇದ್ದೆ ಹೇಳ್ತಾರೆ. ಇನ್ನೊಬ್ರು ಟೀಚರ್ ಅವ್ರಿಗೆ ಸ್ಟೂಡೆಂಟ್ಸ್ಗೆ ಅವ್ರು ಇಷ್ಟ ಬಂದಂತೆ ಮಾಡೋರು ಹೇಳ್ಕೊಟ್ಟಿದ್ರು, ಈ ಥರ ಹೇಳೋರು ಏನು ಹೇಳಿದ್ರು ಕನ್ಫ್ಯೂಷನ್ ಆಗ್ಬಿಡಿರೋದು ಅದರ. ಅಂದ್ರೆ ಬ್ರದರ್ ರಸಲ್ ಬಿಡ್ತಾರೆ ಎಷ್ಟು ನಮ್ಗೆ ಉಪಯೋಗ. ಅದೇ ಥರ ಪೀಟರ್ ಕಡೆದು ಎಷ್ಟು ಉಪಯೋಗ ಗೊತ್ತಾ ನೋಡಿ. ಏನು ಎಕ್ಸಾಂಪಲ್ ಅಂದರೆ ಪೀಟರ್ ಏನು ಮಾಡ್ತಾರೆ ಯೇಸು ಕ್ರಿಸ್ತು ತಿರುಗ್ಬಿಟ್ಟು ಫಸ್ಟು ಅಲ್ಲಿ ಏನು ಮಾಡ್ತಾರೆ ಅಂದರೆ ಪೀಟರ್ ಹೋಗ್ಬಿಟ್ಟು ಹೇಳ್ತಾರೆ ಸ್ವಾಮಿ ಹೆಂಗೋ ನಿಂಗೆ ಯಾವತ್ತೂ ಏನೋ ಮಾಡ್ತೀವಲ್ಲ ಇದೆಲ್ಲ ಆಗ್ಬಾರ್ದು ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರಲ್ಲ ನೀನು ಹೆಂಗೆ ನೀವೆಲ್ಲ ಏನು ಮಾಡೋದು ಎರಸಂಗೆ ಹೋಗಿ ಸಾಯ್ಬೇಕು ಅಂತ ಹೇಳ್ಬೇಕಾದ್ರೆ ಹಿಂಗೆ ಯಾವತ್ತು ಇವೆಲ್ಲ ಆಗ್ಬಾರ್ದು ದೇವ್ರು ನೀನು ಏನು ಮಾಡಲಿ ಕಾಯಿಲೆ ಅಂದ್ಬಿಟ್ಟು ಪೀಟ್ರ್ ಏನು ಮಾಡ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಸಪ್ರೇಟಾಗಿ ಹೇಳ್ತಾರೆ ಅದರ. ಏನಕ್ಕೆ ಪೀಟ್ರ್ ಸಪ್ರೇಟಾಗೆ ಏನು ಪೀಟ್ರ್ ಕೊಂಡು ಹೋಗೋದು ನೋಡಿ ಮ್ಯಾಥ್ಯೂ 16:21 ನೋಡಿ ಅಂತೀನಿ ನೋಡೋಣ ಅಲ್ಲಿ. ಅಂದಿನಿಂದ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ನೋಡಿ ಯಾರಿಗೆ ಹೇಳಿದ್ರು ಶಿಷ್ಯರಿಗೆ ಹೇಳಿದ್ರು ಪೀಟ್ರ್ ಹೇಳಿದ್ರ ಶಿಷ್ಯರು ಹೇಳ್ತಾರೆ ಪೀಟರ್ ಹಾಕಿ ಮೇಡ ಹೋಗ್ಬಿಟ್ಟು ಸಪಡ್ಕೊಂಡು ಹೋಗ್ತಾರೆ ನೋಡಿ ನೆಕ್ಸ್ಟ್ ವಚನ ಓದಿದ್ರೆ ಕೊಲ್ಲಲ್ಪಟ್ಟು ಮೂರನೆಯ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದನು. ಆಗ ಪೇತ್ರನು ಆತನ ಕೈ ಹಿಡಿದು ಸ್ವಾಮಿ ದೇವರು ನಿನ್ನನ್ನು ಕಾಯಲಿ ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು ಯಾಕೆ ಪೀಟರ್ ಹೇಳಿದ್ರು ಯಾಕೆ ಗದರಿಸೋ ಪವರ್ ಇತ್ತ ಪೀಟರ್ಗೆ ಏನಕ್ಕೆ ನೋಡ್ಬೇಕಾದ್ರೆ ಎಲ್ಲ 12 ಜನ ಶಿಷ್ಯರಲ್ಲಿ ತುಂಬಾ ವಯಸ್ಸಾದವರು ಯಾರು ಪೀಟರ್, ಯಾಕಂದ್ರೆ ಇವ್ರು ಮದುವೆ ಆಗಿತ್ತು ಇವ್ರಿಗೆ ಹತ್ತೆ ಕೂಡ ಇದ್ರೆ ಅಂತ ಬೇವನೇ ಮಾಡೋದು ನಮಗೆ ಕೊಟ್ಟರೆ ಮದರ್ ಇಲ್ಲ ಇದ್ರೆ ನೋಡಿದ್ರೆ ಇವರು ಹೆಂಗಿರ್ಬೇಕು ಅಂದರೆ ಖಂಡಿತವಾಗ ಯೇಸು ಕ್ರಿಸ್ತನ ದೊಡ್ಡವರಾಗಿರ್ಬೇಕು. ಆದರೆ ಎಲ್ಲ ಅಪೋಸಿಟ್ ಏನಾಗಿದ್ದಾರೆ ಸ್ವಲ್ಪ
ವಯಸ್ಸಾಗಿರೋರು ಅಲ್ವರ. ಇವಾಗ ಏನು ಇಮ್ಯಾಜಿನ್ ಮಾಡಿ, ಯೇಸು ಕ್ರಿಸ್ತನ ಒಂದು ಪವರ್ ಹೇಗಿದೆ, ಅವರ ಮೆಜೆಸ್ಟಿ ಹೇಗಿದೆ ಅಲ್ವರ. ಅವ್ರಿಗೆಲ್ಲ ಇರಬೇಕಾದ್ರೆ 12 ಜನ ಶಿಷ್ಯರು ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡೋಕ್ಕೆ ಧೈರ್ಯ ಇರ್ತದ? ಅದರ ಅವ್ರಿಗೇನಿರಲ್ಲ, ಧೈರ್ಯ ಇರಲ್ಲ ಅದರ. ಅದಕ್ಕೆ ಮಾತಾಡಿದ್ರೆ ಯಾರು ಮಾತಾಡಬೇಕು ಅಂತ ಸಂದರ್ಭದಲ್ಲಿ ಸ್ವಲ್ಪ ವಯಸ್ಸಾಗಿರೋರು ಅದರ. ಸ್ವಲ್ಪ ಅವ್ರಿಗೆ ಹೇಳ್ತಾರೆ, ಸ್ವಲ್ಪ ರೆಸ್ಪೆಕ್ಟ್ ಕೊಡೋ ಅಂತಾರೆ ಮಾಡ್ಬೇಕು, ಮಾತಾಡ್ಬೇಕು. ಅದಕ್ಕೆ ಏನು ಮಾಡಿದ್ರು ಎಲ್ಲರೂ ಹೋಗ್ಬಿಟ್ಟು, ಏನು ಏನ್ರಿ ಸಹಾಯ ಕೊಡ್ತಂತೆ, ನೀವು ಹೇಳಿದ್ರೆ ನೀವು, ಏ ಸುಂದರಪ್ಪ ನೀವು ಅಂದ್ರೆ ಎಟ್ರಿ ನಿಮಗೆ ನೀವು ತಲೆ ದೊಡ್ಡವರು, ನೀವು ಸ್ವಲ್ಪ ಬೇರೆ ಮಾಡ್ತಾರೆ ಮಾತು ಕೇಳ್ತಾರೆ ಅಂತ ಯೇಸು ಕೈ ಹಿಡ್ಕೊಂಡು ಏನ್ಬಿಡ್ತಾರೆ, ಹಿಂಗೆಲ್ಲ ಹೇಳ್ಬಿಡಿ ಸ್ವಾಮಿ, ನೀವೆಲ್ಲ ಸತ್ತವ್ರೆ ಹೆಂಗೆ ಅವಾಗ. ಅವಾಗ ಯೇಸು ಕ್ರಿಸ್ತ ಏನು ಮಾಡ್ಬೇಕಾಯ್ತು ನೋಡಿ, ಹೆಂಗೆ ಗದರ್ಸ್ತದೆ, ಹೆಂಗೆ ಗದರ್ಸ್ತದೆ ನೋಡಿ ಇದ್ದೀನಿ. ಗದರಿಸುವುದಕ್ಕೆ ಪ್ರಾರಂಭಿಸಲು ಆತನು ತಿರುಗಿಕೊಂಡು, ಪೇತ್ರನೇ ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ ನೋಡ್ರ, ಪೇತ್ರನ್ ತಿರುಗ್ಬಿಟ್ಟು ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ ಅಂತಂದ್ಬಿಟ್ಟು ಏನ್ ಮಾಡಿದ್ದಾರೆ, ಪೀಟರ್ಗೆ ಸಪರೇಟ್ ಆಗಿ ಹೇಳಿರ್ತಾರ, ಹೆಂಗೆ ಗದರಿತಾರೆ ಅಂದ್ರೆ ಶಿಷ್ಯನಿಗೆಲ್ಲ ಕೇಳಿಸಿರ್ಬೇಕು ಅಲ್ವರ. ಹಂಗೆ ಏನ್ ಮಾಡ್ತಾರೆ ಹೇಳ್ತಾರೆ, ಹಂಗಾರೆ ಇಮ್ಯಾಜಿನ್ ಮಾಡ್ರಿ ಆ ಸೀನ್ ಹೆಂಗಿರ್ಬೇಕು, ಎಲ್ಲ ಶಿಷ್ಯರ ಮಕ್ಕಳು ಏನಾಗ್ಬಿಡ್ತು ಅಂತಾರ, ಎಲ್ಲ ಬೀಳ್ಚಿ ಹೋಗ್ಬಿಡ್ತಾರೆ. ಅದೇ ಯೇಸು ಕ್ರಿಸ್ತ ಹೇಳ್ತಾರೆ ನೋಡ್ತಾರೆ, ಇವ್ರು ಫೀಲಿಂಗ್ಸ್ ನೋಡ್ಬಿಟ್ಟು, ಓಹೋ ಹೋ ಎಲ್ಲ ಬೇಜಾರು ಮಾಡ್ಕೊಂಡ್ಬಿಟ್ಟವ್ರೆ, ಇಬ್ಬರು ಹಿಂಗೆ ಸ್ಟ್ರಾಂಗ್ ಟೋನ್ ಅಲ್ಲಿ ಹಿಂಗೆ ಅಂದ್ಬಿಟ್ಟಲ್ಲ ಅಂತಂದ್ಬಿಟ್ಟು ಏನು ಮಾಡ್ತಾರೆ, ನೋಡಪ್ಪ ನಿಮ್ಮಲ್ಲಿ ಬದುಕಿರೋರೊಬ್ರು ದೇವರಾಜ ಬರುವ ತನಕ ಏನಾಗಲ್ಲ, ನೀವು ಸಾಯದೇ ಇಲ್ಲ ಅಂತ ಹೇಳ್ತಾರೆ ನೋಡಿ. ಅಲ್ಲಿ 28 ಓದಿಂತೀನಿ, ಅದಲ್ಲೇ ನಿಮಗೆ ನಿಜವಾಗಿ ಹೇಳುತ್ತೇನೆ, ಇಲ್ಲಿ ನಿಂತವರೊಳಗೆ ಕೆಲವರು ಮನುಷ್ಯಕುಮಾರ ತನ್ನ ರಾಜ್ಯದಲ್ಲಿ ಬರುವುದನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲ ಅಂದನು. ಮರಣ ಹೊಂದುವುದಿಲ್ಲ ಅಂತ ಹೇಳ್ತಾರೆ, ಹಂಗಾದ್ರೆ ಇವ್ರಿಗೆಲ್ಲ ಧೈರ್ಯ ಬಿಡ್ತಾರೆ, ಓಹೋ ಹಂಗಾರೆ ನಾವೆಲ್ಲ ಸಾಯೋದಿಲ್ಲ, ಏನೋ ಯೇಸು ಕ್ರಿಸ್ತ ಸತ್ತ ಬಿಡ್ತೇವೆ ಅಂತ ತಿಳ್ಕೊಂಡಿದ್ರೆ, ಓ ಇಲ್ಲ ಹಂಗಾದ್ರೆ ದೇವರಾಜ ಸ್ಥಾಪನೆ ಆಗುತ್ತೆ ಅಂತ ನಾವೇನು ಮಾಡ್ಬೋದು, ನಾವು ನೋಡ್ಬೋದು ಹಂಗ್ರೆ ಯೇಸು ಕ್ರಿಸ್ತನ ಜೀವಂತವಾಗಿರುತ್ತೆ ಅಂತ ಏನೋ ಒಂದು ಇಂಡೈರೆಕ್ಟ್ ಆಗಿ ಕೊಡುವಂಥ ಇನ್ಫಾರ್ಮೇಶನ್ ಇವ್ರಿಗೆ, ಸ್ವಲ್ಪ ಮನಸ್ಸಿಗೆ ಧೈರ್ಯ ಬರ್ತದ. ಇದನ್ನೇನು ಮಾಡ್ತಾರೆ, 17 ಚಾಪ್ಟರ್ ಹೋಗ್ಬಿಟ್ಟು ಒಂದು ಬೆಟ್ಟದ ಮೇಲೆ ಯೇಸು ಕ್ರಿಸ್ತ ಏನು ಮಾಡ್ತಾರೆ, ಒಂದು ಮಹಿಮೆ ರೂಪದಲ್ಲಿ ಪ್ರಕಾಶವಾಗಿ ಆಗ್ಬಿಟ್ಟು ಈ ಕಡೆ ಎಲಿಯಾ ಮತ್ತು ಈ ಕಡೆ ಮೋಸೆಸ್ ಏನು ಮಾಡ್ತಾರೆ, ದರ್ಶನ ನೋಡ್ತಾರೆ ಅದರ. ಅದು ನೋಡಿದ ತಕ್ಷಣ ಪೀಟರ್ ಏನು ಮಾಡ್ತಾರೆ ನೋಡಿ, 4th ವರ್ಸ್ ಮ್ಯಾಥ್ಯೂ 17:4 ಮತ್ತೆ 17:4. ಆಗ ಪೇತ್ರನು ಯೇಸುವಿಗೆ, ಸ್ವಾಮಿ ನಾವು ಇಲ್ಲೇ ಇರುವುದು ಒಳ್ಳೆಯದು, ಅಪ್ಪಣೆಯಾದರೆ ಇಲ್ಲಿ 3 ಪರ್ಣಶಾಲೆಗಳನ್ನು ಕಟ್ಟುವೆನು. ನೋಡ್ರ ಹೇಳ್ತಾರೆ, ಸ್ವಾಮಿ ಯಾಕೆ ಟೆನ್ಷನ್ ತಗೊಂಡು ಅಲ್ಲಿ ಓಡಾಡ್ಬೇಕು ಅದರ, ಅಲ್ಲಿ ಹೋದ್ರೆ 3,000 ಜನಕ್ಕೆ ಊಟ ಹಾಕ್ಬೇಕು, ಇಲ್ಲಿ ಹೋದ್ರೆ 5,000 ಜನಕ್ಕೆ ಊಟ ಹಾಕ್ಬೇಕು, ಊಟ ಇರಲ್ಲ ಅದರ, ಅಲ್ಲಿ ಏನಿದೆ ಅಂತ ತೊಗೊಂಡು ನಿಂತ್ಕೊಳ್ಬೇಕು ಅದರ, ಊರವ್ರಿಗೆ ಹೋಗ್ಬೇಕು, ಆ ಊರವ್ರಿಗೆ ಊಟ ಕೊಡಲ್ಲ, ಓಡಿಸ್ಬಿಡ್ತಾರೆ ಅದರ, ಬಾವಿ ಐತೆ ಕೂತ್ಕೊಂಡು ನೀರು ಕೊಡಲ್ಲ ಅಂತಾರೆ. ಯಾಕೆ ಬೇಕು ಟೆನ್ಷನೋ, ನಮ್ದು ಇಲ್ಲೇ ಮಾಡೋಣ, ಒಂದು ಇಲ್ಲೇ ಒಂದು ಟ್ರಸ್ಟ್ ಓಪನ್ ಮಾಡೋಣ, ಇಲ್ಲೇ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಬಿಡೋಣ, ಹೆಂಗ್ರೆ ಎಕರೆ ಜಮೀನುಗಳೈತೆ ಅಲ್ವರ. 3 ಏನು ಮಾಡೋಣ, ಪಡ್ನೆ ಶಾಲೆ ಕಟ್ಬಿಡೋಣ, ನಮ್ಮ ಸಿಸ್ಟಮ್ ಏನು ಮಾಡೋದು, ಇಲ್ಲಿ ಆರ್ಗನೈಸೇಷನು ಇಲ್ಲೇ ಶುರು ಮಾಡೋಣ, ಸಭೆ ಅಂತ ಏನು ಮಾಡಿದಾರೆ ಅಲ್ಲಿ ಪ್ಲಾನ್ ಹಾಕ್ಬಿಡ್ತಾವ ನೀವು ಅಷ್ಟೊತ್ತಿಗೆ ಅಲ್ವರ. ಒಬ್ರಿಗೆ ಏನು ಮಾಡೋಣ, ಒಬ್ರು ಮೋಸಗೆ, ಒಬ್ರು ಎಲ್ಲಿ ಹಂಗೆ, ಒಬ್ರು ನಿನ್ಗೆ ಏನು ಮಾಡೋಣ ಕಟ್ಬಿಡೋಣ ಅಂತ ಒಳ್ಳೆ ಐಡಿಯಾ ಅಲ್ವಾ. ಇದು ನಮ್ಗೆ ಐಡಿಯಾ ಕೊಟ್ಟರೆ ನಾವು ಮಾಡ್ತೀನಿ, ಹೌದು ಕರೆಕ್ಟ್ ಆಗಿದೆ, ಒಳ್ಳೆ ಐಡಿಯಾ, ಸೈಟ್ ಚೆನ್ನಾಗಿದೆ, ಫ್ರೀ ಆಗಿದೆ, ಏನು ಮಾಡೋಣ ಕಟ್ಬಿಡೋಣ ಅಂತ ಹೇಳ್ತಾರೆ ನೋಡಿ. ಹಂಗೆ ನೋಡಿ ನೆಕ್ಸ್ಟ್ ಆಯ್ತಂತೆ, ನಿನಗೊಂದು ಮೋಸೆಗೊಂದು ಎಲಿಯನಿಗೊಂದು ಎಂದು ಹೇಳಿದನು. ಹೀಗೆ ಮಾತಾಡುತ್ತಿರುವಾಗಲೇ ಕಾಂತಿಯುಳ್ಳ ಮೋಡವು ಅವರ ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಹಂಗಾರೆ ಏನು ಮನ ಹೆಂಗ ಗೊತ್ತಾ ಮೀನಿಂಗ್, ಇನ್ನ ಬಿಟ್ಟು ನೀನು ಎಷ್ಟು ಮಾತಾಡಿದ್ರು, ಇದು ಕಾಂಪೌಂಡ್ ಹಾಕ್ಬೇಕು ಸರ್, ನೆಕ್ಸ್ಟ್ ಇನ್ನೇನು ಮಾಡ್ಬೇಕು, ಬರೋವಾಗೆಲ್ಲ ಸ್ವಲ್ಪ ಚಿತ್ರಗಳು ಮಾಡ್ಬೇಕು ಅಲ್ವರ, ಆಮೇಲೆ ಅವ್ರಿಗೇನು ಊತು ವ್ಯವಸ್ಥೆ ಮಾಡ್ಬೇಕು, ಇವೆಲ್ಲ ಏನು ಮಾಡಿ ಸ್ವಲ್ಪ ವ್ಯವಸ್ಥೆ ಮಾಡ್ಬೇಕು ಅಂತೆಲ್ಲ ಹೇಳ್ಬಿಟ್ಟಿರೋ ನಾನು ಅದರ. ಅಂದರೆ ಬಿಟ್ಟಿರಿ ಏನೋ ಮಾತಾಡಿದ್ರು, ಅದ್ರಿಗೆ ಏನಂತಾರೆ ಮಾತಾಡ್ತಾ ಇರ್ಬೇಕು ಅಂತ ದೇವ್ರು ಪುಷ್ಟ ಆಗ್ಬಿಡ್ತಾರೆ ಅವರ. ನೀವೆಲ್ಲ ಪ್ಲಾನ್ ಮಾಡಕ್ಕೆ ಹೋಗ್ಬಿಡಿ, ಈತನ ನನಗೆ ಪ್ರಿಯವಾದಂಥ ಮಗನು, ಈತನ ಮಾತಾಡಿ ಮಾಡ್ರಿ ನೀವು ಕೇಳ್ರಿ ಅಂದ್ರೆ. ಅಂದ್ರೆ ಪೀಟರ್ ರಿಯಾಕ್ಟ್ ಮಾಡಿದ್ರೆ ಒಳ್ಳೇದಾಯ್ತು ನೋಡ್ರಿ ಇತ್ತೀನಿ, ನಾವು ದುಡುಕಿ ದುಡುಕಿ ಏನೋ ಮಾತಾಡ್ಬಿಟ್ಟು ನಾವೇನೋ ಪ್ಲಾನ್ ಮಾಡಕ್ಕೆ ಹೋಗ್ಬಿಟ್ರೆ ಅಂದ್ರೆ ಪೀಟರ್ ಇತರ ಮಾಡಿದ್ರೆ ದೇವರೇ ಮಾಡ್ತಾರೆ ನಮಗೆ ಸೋಷಿಯಲ್ ವರ್ಕ್ ಎಲ್ಲ ಮಾಡಕ್ಕೆ ಹೋಗ್ಬೇಡಪ್ಪ ರಾಜಾ, ಸೋಷಿಯಲ್ ವರ್ಕ್ ಎಲ್ಲ ಸ್ಟಾಕೊಂಡು ಈಗೆಲ್ಲ ಮಾಡೋದಕ್ಕೆ ಇದೆ 1,000 years. ಎಲ್ಲರೂ ಅದು ಪೀಟರ್ ಕೇಳಿದ ಕ್ವಶನ್ಗೆ ಅಲ್ಲ ನೋಡಿ, ನೆಕ್ಸ್ಟ್ ಏನಾಗ್ತದೆ ಅಂದರೆ ಹಂಗೆ 18 chapter ನೋಡ್ಕೊಂಬಂದ್ರೆ 18th verse ಓದಿ ಅಂತೀನಿ, 17th verse, 18 chapter ಫಸ್ಟು 17th verse ಓದಿ, ಆಮೇಲೆ 18th verse ಓದಿ. ಅವನು ಅವರ ಮಾತನ್ನು ಕೇಳದೆ ಹೋದರೆ ಸಭೆಗೆ ಹೇಳು, ಆದರೆ ಸಭೆಯ ಮಾತನ್ನು ಕೇಳದೆ ಹೋದರೆ ಅವನು ನಿನಗೆ ಅಜ್ಞಾನಿಯಂತೆಯೂ ಭ್ರಷ್ಟನಂತೆಯೂ ಇರಲಿ. ನೋಡ್ರ ಏನ್ ಹೇಳ್ತಾರೆ ನೋಡಪ್ಪ, ಯಾರೋ ಮಿಸ್ಟೇಕ್ಸ್ ಇದೆ, ಫಸ್ಟ್ ಒಂದು ಏನು ನೀನು ಕ್ಲಾರಿಫಿಕೇಶನ್ ಮಾಡ್ಕೋ ಫೇಸ್ ಟು ಫೇಸ್, ಹಂಗಾಗಿಲ್ಲ ಇಬ್ರು ಮುಜೆ ಕೊಡುವಂತ ಹಂಗಾಗಿಲ್ಲ ಅಂದ್ರೆ ಸಭೆ ಮುಂದೆ ಏನ್ಬಿಡು ಹೇಳು, ಅವ್ನು ಕೇಳಲ ನಿಮ್ಮ ಬಿಡೋಣ ಬಿಟ್ಬಿಡು ಅಂತ ಹೇಳ್ತಾರೆ. ಅವ್ ಇವ್ರಿಗೆ ಏನಾಗ್ಬಿಡ್ತಾರೆ, ಓಹೋ ಹಿಂಗೆಲ್ಲ ಮಾಡ್ಬೇಕಾ, ನೆಕ್ಸ್ಟ್ ಆಮ ನೋಡಿ ಅಂತಾನೆ. ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು. ನೀವು ಭೂಲೋಕದಲ್ಲಿ ಕಟ್ಟಿರೋ ಪರಲೋಕದಲ್ಲಿ ಕಟ್ಟ ಅಂತ ಹೇಳ್ತಾರೆ, ಭೂಲೋಕದಲ್ಲಿ ಬಿಸಿರೋ ಪರಲೋಕದಲ್ಲಿ ಬಿಸ್ತಂತ ಅಂದ್ರೆ ಇಷ್ಟೊಂದು ಅಧಿಕಾರ ಕೊಡ್ತಾರೆ ನಮ್ಗೆ. ಓಹೋ ಅಂದ್ರೆ ನಾನು ಇಷ್ಟ ಬಂದವನ್ನ ಕ್ಷಮಿಸ್ಬೋದು, ಇಷ್ಟ ಬಂದವನ್ನ ಮಾಡ್ಬೋದಲ್ಲ ಕಂಡ ಮಾಡ್ಬೋದು ಅಂತಂದ್ಬಿಟ್ಟು ಅವ್ರು ತಿಳ್ಕೊಂಬಿಟ್ರು. ಹೌದು ಸ್ವಾಮಿ, ನಾವು ಇಸ್ರೇಲ್ನಲ್ಲಿ ಓದಿದ ಪ್ರಕಾರ 7 ಸತಿಯನ್ನ ಕ್ಷಮಿಸ್ಬೇಕು ಅಂತ ಐತಲ್ಲ ಅಂತಂದ್ಬಿಟ್ಟು ಏನ್ ಮಾಡ್ತದ, ಎಷ್ಟು ಸತಿ ಕ್ಷಮಿಸ್ಬೇಕು ಅದನ್ನು ಕ್ಲಾರಿಫೈ ಮಾಡ್ಬಿಡಿ. ಯಾಕೆ ನಮ್ಮ ಬ್ರದರ್ಸ್ಗಳು ತುಂಬ ಮಿಸ್ಟೇಕ್ಸ್ ಮಾಡ್ತಾ ಇರ್ತಾರೆ, ಯಾವಾಗ ಕ್ಷಮಿಸ್ತಾನೆ ಇರ್ಬೇಕಾ, ಇಲ್ಲ 7 ಸತಿ ಆಗಿದ್ರೆ ನಿಮ್ಮ ಮಟ್ಟಿಗೆ ನೀವು ಹೇಳ್ದಂತೆ ಮಾಡ್ಬೇಕು, ಬಹಿಷ್ಕಾರ ಕೊಡ್ಬೇಕು ಅಂತ ಮಾಡ್ತಾರೆ ಅಲ್ಲಿ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಒಬ್ಬನ ಸಹೋದರನ ಕ್ಷಮಿಸ್ಬೇಕಾದ್ರೆ
ಏಳು ಎಪ್ಪತ್ತು ಸತಿ ಅಂತ ಹೇಳ್ತಾರೆ, ಇಪ್ಪತ್ತೊಂದು ಹೋದ್ರಿ, ಯಾರು ಕೇಳೋದಿದ್ದು? ಆಗ ಪೇತ್ರನು ಆತನ ಬಳಿಗೆ ಬಂದು, ಸ್ವಾಮಿ ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು? ನೋಡ್ರ ಇದನ್ನ ಕೂಡ ಫಸ್ಟ್ ಕ್ಲಾರಿಫೈ ಮಾಡೋದು ಯಾರಂತಂದ್ರೆ, ಇವ್ರೆ ಅಂದ್ರೆ ಏಳು ಸತಿನ ಅಂತ ಕೇಳ್ಬೇಕಾದ್ರೆ ಏಳು ಎಪ್ಪತ್ತು ಸತಿ ಅಂತ ಏನ್ ಮಾಡ್ತಾರೆ ಅನ್ಬಿಟ್ರೆ, ಯಾಕಂದ್ರೆ ಇಸ್ರೇಲ್ ಒಂದು ಕಷ್ಟ ಮಾಡ್ಬಿಟ್ಟು ಸೆವೆನ್ ಟೈಮ್ಸ್ ಅಂತಂದ್ಬಿಟ್ಟು, ಅದರ ಇವ್ರೇನ್ ಮಾಡ್ತಾರೆ ಸೆವೆನ್ ಇಲ್ಲ ಅಂತ ಕೇಳ್ಬೇಕಾದ್ರೆ ಇಲ್ಲ ಏಳು ಎಪ್ಪತ್ತು ಸತಿ ಅಲ್ಲ ಕ್ಷಮಿಸ್ತಾನೆ ಇರೋ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಆಮೇಲೆ ನೋಡಿ ನೆಕ್ಸ್ಟ್ ನೈನ್ಟೀನ್ ಚಾಪ್ಟರ್ ಬಂದ ಏನಾಗ್ತಂತಂದ್ರೆ, ಇವೆಲ್ಲ ಮನೇಲಿ ಓದ್ಬೇಕು ನೀವು ಅಂದ್ರ ನಿಮ್ ಟೈಮ್ ಇತ್ತು ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಓದ್ರಿ ಆಯ್ತಾ. ಮ್ಯಾಥ್ಯು ನೈನ್ಟೀನ್ ಚಾಪ್ಟರ್ ಯಾಕಂದ್ರೆ ಒಬ್ಬ ಯವನಸ್ಥ ಬಂದ್ಬಿಟ್ಟು ಏನ್ ಮಾಡ್ತಾನೆ, ವೈಶ್ವರ ಅಂತ ಯವನಸ್ಥ ಅಂದ್ರೆ ಯೇಸು ಕ್ರಿಸ್ತನ ಮುಖಾಂತರ ನಿತ್ಯ ಜೀವ ಪಡಬೇಕು, ಏನ್ ಮಾಡ್ಬೇಕು ಅಂತ ಹೇಳ್ತಾರೆ, ಇರೋದೆಲ್ಲ ಮಾನ ಬಂದ್ಬಿಡು ಅಂತ ಹೇಳ್ತಾರೆ. ಅಂದ್ರೆ ಇವ್ರು ತುಂಬಾ ಬೇಜಾರಾಗ್ಬಿಡ್ತಾರೆ, ಯಾಕೆ ತುಂಬಾ ಐಶ್ವರ್ಯವಂತನಾಗಿರಂದ್ರೆ ಇವನು ವಾಪಸ್ ಮನೆಗೆ ಹೋಗ್ಬಿಡ್ತಾನೆ. ಅದರ ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ಐಶ್ವರ್ಯವಂತನ ಶ್ರೀಮಂತನ ಶ್ರೀಮಂತನ ದೇವರಾಜ್ಯದಲ್ಲಿ ಸೇರೋದಕ್ಕಿಂತ ಸೂಜಿ ಕಣ್ಣನ ಒಂಟೆ ಏನಾಗ್ಬಿಡ್ತಾರೆ, ಹೋಗೋದು ಬಹು ಸುಲಭ ಅಂತ ಹೇಳ್ತಾರೆ. ಅದರ ಹಿಂಗೆ ಹೇಳಿದ ತಕ್ಷಣ ಎಲ್ಲ ಶಿಷ್ಯನಿಗೂ ಆಶ್ಚರ್ಯ ಆಗ್ಬಿಡ್ತಾರೆ. ಅದರ ಏನಂತ ಹೇಳ್ತಾರೆ ಇಪ್ಪತ್ತೈದನೇ ವಚನ ನೋಡಿ, ಏನ ಆಶ್ಚರ್ಯ ಆಗ್ತದೆ. ಶಿಷ್ಯರು ಇದನ್ನು ಕೇಳಿ ಅತ್ಯಾಶ್ಚರ್ಯ ಪಟ್ಟು ಈಗಿದ್ದರೆ ಯಾರಿಗೆ ರಕ್ಷಣೆ ಆದಿತ್ತು, ಈಗಿದ್ರೆ ಯಾರಿಗೇನಾಯ್ತು ರಕ್ಷಣೆ ಆದಿತ್ತು ಅಂತ ಹೇಳ್ತಾರೆ ಎಂದು ಕೇಳಲು ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯವೇ ಅಂದನು. ಇದು ದೇವರ ಕೈಲಿ ಮಾತ್ರ ಏನ್ ಮಾಡ್ತಾರೆ ಸಾಧ್ಯ ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದ್ರ ಅವಾಗ ಪೀಟರ್ ಏನ್ ಮಾಡ್ತಾರೆ, ಸರಿಯಪ್ಪ ದೇವ್ರ ಕೆಲ್ಸ ಸಾಧ್ಯ ಅಂದ್ರೆ ನಾವರೇ ಇದೆಲ್ಲ ಮಾಡ್ಕೊಂಡ್ಬಿಡ್ತಿರ್ಲ, ನೀವ್ ಹೇಳಂತ ನಾವೇ ಮಾಡಿದಿರಿ, ಎಲ್ಲ ಮಾಡ್ಬಿಡ್ತಿರ್ಲ, ನಾವೆಲ್ಲ ಬಿಟ್ಬಿಡ್ತೀವಿ, ನಮ್ಗೆ ಏನ್ ಸಿಗ್ತಾರೆ ಅಂತ ಮಾಡ್ತಾರೆ. ಇಮಿಟಾಗೆ ಪೀಟರ್ ಕೇಳ್ಕೊಂಡಿ, ಅಲ್ಲೂ ಕೂಡ ಸ್ಪಾಟ್ ಫಸ್ಟ್ ರಿಯಾಕ್ಷನ್ ಮಾಡಿದ್ರೆ ಕ್ವಶನ್ ಕೇಳೋದು ಯಾರಂತೆ ಪೀಟರ್. ಅದ್ರ ಅದೇ ಮಾಡ್ತಾರೆ, ಯೇಸು ಕ್ರಿಸ್ತ ಕ್ಲಾರಿಫೈ ಮಾಡ್ತಾರೆ, ಟೆನ್ಷನ್ ತಗೊಂಡಪ್ಪ ನೀನು ಗಾಬಿ ಮಾಡ್ಕೊಂಬಿಡ, ಹನ್ನೆರಡು ಸಿಂಹಾಸನ ಐತೆ ಅದ್ರಲ್ಲಿ ನಿಮ್ಗೆ ಏನ್ ಮಾಡ್ತೀನಿ, ಒಂದೊಂದು ಸಿಂಹಾಸನ ಕೂತ್ಕೊಂಡು ನೀವು ಆಳ್ವಿಕೆ ಮಾಡೋದ್ರಿಂದ ನಿಮ್ಗೆ ಅಧಿಕಾರ ಕೊಡ್ತೀನಿ ಅಂತ ಅವಾಗ ಸಮಾಧಾನ ಆಯ್ತು. ಓಹೋ ಹಂಗ ಅಂತಂದ್ಬಿಟ್ಟು ಅದಕ್ಕೆ ಇಮಿಡಿಯೇಟ್ ಆಗಿ ಟ್ವೆಂಟಿ ಚಾಪ್ಟರ್ ಏನಾಯ್ತು ನೋಡ್ಬೇಕಾದ್ರೆ, ಆ ಜೆಬಿಡಿಯರ್ ಅವರು ಮಕ್ಕಳು ತಾನೇ ಏನ್ ಮಾಡ್ತಾರೆ ಕಳಿಸ್ತಾರೆ ಇಮಿಡಿಯೇಟ್ ಆಗಿ, ಅದರ ಹೋಗ್ಬಿಟ್ಟು ಮಾಡಿ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಕೂತ್ಕೊಂಡು ಮಾಡಿ ಫಸ್ಟ್ ಪೊಸಿಷನ್ ಬುಕ್ ಮಾಡ್ಕೊಳ್ಳಿ ಎಂಬುದು. ಇದನ್ನ ಕೇಳ್ಬಿಟ್ಟು ಹತ್ತು ಜನಕ್ಕೆ ಏನಾಗ್ಬಿಡ್ತಾರೆ ಒಂಥರ ಕೋಪ ಬಿಡ್ತಾರೆ ನೋಡಿರ್ತೀನಿ. ಇಪ್ಪತ್ನಾಲ್ಕನೇ ವಚನ ಮತ್ತೆ ಇಪ್ಪತ್ತು ಇಪ್ಪತ್ನಾಲ್ಕು, ಉಳಿದ ಹತ್ತು ಮಂದಿ ಶಿಷ್ಯರು ಇದನ್ನು ಕೇಳಿ ಆ ಇಬ್ಬರು ಅಣ್ಣ ತಮ್ಮಂದಿರ ಮೇಲೆ ಸಿಟ್ಟುಕೊಂಡರು. ಇಬ್ಬರು ಅಣ್ಣ ತಮ್ಮಂದಿರ ಮೇಲೆ ಆಯ್ತಂದಲ್ಲಿ ಸಿಟ್ಟುಕೊಂಡ್ರಂತೆ ಅಲ್ವರ. ಅದೇ ನೋಡ್ಬೇಕಾದ್ರೆ ಈ ತರ ಒಂದು ಕ್ಯಾರೆಕ್ಟರ್ ಯಾರಂದ್ರೆ ಪೀಟರ್ದು ಕ್ಯಾರೆಕ್ಟರ್ ನೋಡ್ಬೇಕಾದ್ರೆ ಪೀಟರ್ನ ಕಲಿ ಅಂತ ತುಂಬಾ ಒಂದು ಎಕ್ಸಾಂಪಲ್ ಇದೆ ಅಲ್ವರ. ಅದೇ ಏನ್ ಮಾಡ್ತಾರೆ ಅಂದ್ರೆ ಪೀಟರ್ದು ಇನ್ನೊಂದ್ಸರಿ ಏನ್ ಮಾಡ್ತಾರೆ ನೋಡಿರ್ತೀನಿ, ಯೇಸು ಕ್ರಿಸ್ತನ ಹೆಂಗ್ ರಿಜೆಕ್ಟ್ ಮಾಡ್ತಾರೆ ನೋಡಿರ್ತೀನಿ. ಆ ಒಂದು ಪ್ರಭು ರಾತ್ರಿ ಭೋಜನದಲ್ಲಿ ಅವ್ರು ಆಚರಣೆ ಮಾಡ್ಬೇಕಾದ್ರೆ ಪೀಟರ್ ಏನ್ ಹೇಳ್ತಾರೆ ನೋಡಿರ್ತೀನಿ, ಮ್ಯಾಥ್ಯೂ 26 ಬನ್ನಿ, ಮ್ಯಾಥ್ಯೂ 26:31 ನೋಡಿ ಅಂತೀನಿ. ಆಗ ಯೇಸು ಅವರಿಗೆ, ನೀವೆಲ್ಲರೂ ಈ ರಾತ್ರಿ ನನ್ನ ವಿಷಯದಲ್ಲಿ ದಿಗಿಲುಪಟ್ಟು ಹಿಂಜರಿಯುವಿರಿ. ನೋಡ್ರ ಈ ರಾತ್ರಿಯಲ್ಲಿ ನೀವೆಲ್ಲರೂ ಏನ್ ಮಾಡ್ತಾರೆ ದಿಗಿಲುಪಟ್ಟು ಹಿಂಜರಿ ಬಿಡ್ತೀರಾ ಅಂತ ಹೇಳ್ತಾರೆ. ಕುರುಬನನ್ನು ಹೊಡೆಯುವನು, ಹಿಂಡಿನ ಕುರಿಗಳು ಚದರಿ ಹೋಗುವು ಎಂದು ಬರ್ರ. ಕುರುಬನ್ನ ಹೊಡಿತೀನಿ, ಹಿಂಡಿಗಳು ಏನ ಬಿಡ್ತಾರೆ ಚದ್ರ ಹೋಗ್ಬಿಡ್ತ ಅಂತ ಹೇಳ್ತಾರೆ. ಅವಾಗ ಇಮ್ಮಿಟ್ ಆಗಿ ಪೀಟರ್ ರಿಯಾಕ್ಷನ್ ನೋಡಿ 33. ಪೇತ್ರನು ಆತನಿಗೆ, ಎಲ್ಲರೂ ನಿನ್ನ ವಿಷಯದಲ್ಲಿ ದಿಗಿಲುಪಟ್ಟು ಹಿಂಜರಿದರು, ನಾನು ಎಂದಿಗೂ ಹಿಂಜರಿಯುವುದಿಲ್ಲ ಎಂದು ಉತ್ತರ ಕೊಡಲು. ನಾನಂತ ಹಂಗಲ್ಲ ಸ್ವಾಮಿ, ಎಲ್ಲರೂ ಏನ್ ಮಾಡೋದು ಬಿಟ್ಟೋಗ್ಬಿಡೋದು, ನಾನ್ ಮತ್ತೆ ಏನಾಗಲ್ಲ ಬಿಟ್ಟೋಗೋದಿಲ್ಲ ಅಂತಂದ್ಬಿಟ್ಟು ತಪ್ಪು ಗಿರಕಾತಾರಲ್ಲ, ಯೇಸುಗೆ ಸಿವ್ರು ನೋಡ್ಬಿಟ್ಟು ನೀವು ಬಿಟ್ಟೋಯ್ತಿ ಅಂತಂದ್ಬಿಟ್ಟು ಎಲ್ಲರೂ ನೋಡ್ಬಿಟ್ಟು ಕಾಮನ್ ಏನ್ ಮಾಡೋದು ಜನರಲ್ಲ ಕೊಟ್ಟೆ ಸ್ಟೇಟ್ಮೆಂಟ್. ಅದರ ಇವ್ರು ಏನ್ ಮಾಡ್ಬೇಕಾಯ್ತು ಸುಮ್ಮನೆ, ಈ ಸುಮ್ಮನೆ ಕೇಳ್ಕೊಂಡು ಆಯ್ತಪ್ಪ ಏನು ಹೇಳ್ತಾರೆ ಪಾಪ ಅವ್ನು ಸುಮ್ಮನೆ ಹೋಗ್ಬೇಕು. ಅದ್ ಬಿಟ್ಟು ಏನ್ ನಾನು ಈ ಥರ ಅಲ್ಲ, ನಾನೇ ಮಾಡಲ್ಲ ನಿಮ್ಮನ್ನ, ನಾನು ನಿಮ್ಮನ್ನ ಯಾವತ್ತೂ ಬಿಡಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ಯೇಸುಗೆ ಸಿವ್ರ ಬಗ್ಗೆ ಪ್ರಾಫಸಿನ ಹೇಳ್ತಾರೆ, ಏನ್ ಹೇಳ್ತಾರೆ ಪೇತ್ರ ಅಂದನು. ಪೇತ್ರನು ಆತನಿಗೆ, ನಾನು ನಿನ್ನ ಸಂಗಡ ಸಾಯಬೇಕಾದರೂ 34 ಮೂರು ಸತಿ ಏನ್ ಮಾಡ್ತೀಯ ಅಣ್ಣ ರಿಜೆಕ್ಟ್ ಮಾಡ್ಬಿಡ್ತೀಯಪ್ಪ ಅಂತ ಅಂದ್ಬಿಟ್ಟು ಅಂತ ಅವಾಗ ಅವಾಗ ಪೀಟರ್ ಇನ್ನೊಂದ್ಸರಿ ಹೇಳ್ತಾರೆ ನೋಡಿ, 35 ಹೇಳ್ತಾರೆ ನೋಡಿ ಅವರು. ನೋಡ್ರ ಸಾಯ್ಬೇಕಾದ್ರೂ ಸರಿ ನಾನೇ ಮಾಡೋಕ್ಕಾಗಲ್ಲ, ಹಂಗ್ರೆ ಹೇಳಕ್ಕೋಲ್ಲ ನಮ್ಮ ಬಗ್ಗೆ ತಪ್ಪ ಅಭಿಪ್ರಾಯ ಕೊಡಕ್ ಹೋಗ್ಬಿಡಿ ಅಲ್ವರ. ನಾನ್ ಆತರ ಅಲ್ಲ ಅಲ್ವೇ ಅಲ್ಲ, ಸತ್ರು ಸರಿ ನೀನು ಏನ್ ಮಾಡೋಕ್ಕೋಗಲ್ಲ, ನಿಮ್ಗೆ ಮಾತ್ರ ಇಲ್ಲ ಅಂತ ಹೇಳಕ್ ಹೋಗಲ್ಲ ಅಂತಂದ್ಬಿಟ್ಟು ಅಲ್ವರ. ಅದೇ ಹೊಡಿತೀನಿ ಕರೆಕ್ಟ್ ಆಗಿ ಇಮ್ಮಿಡಿಯೇಟ್ ಆಗಿ ಏನಾಗ್ತದೆ ಗೊತ್ತಾ, ಇದೇ ತರ ರಿಜೆಕ್ಟ್ ಮಾಡ್ತಾರೆ ಎಲ್ಲಿ ಅಂದ್ರೆ ಬನ್ನಿ ಅದರಲ್ಲಿ 69 ಓದಿ. ನೋಡಿ ಹೊರಗಡೆ ಏನ್ ಮಾಡಿದ್ರೆ ಅಂಗಡದಲ್ಲಿ ಕೂತ್ಕೊಂಡವ್ರೆ. ನೋಡಿ ನೀವು ಕೂಡ ಗಲೀಲ್ಯದ ಯೇಸು ಸಂಗಡ ಇದ್ದವನೆಂದು ಹೇಳೋದು.
ನೀ ಏನಂತೀನಿ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ, ನಾ ಏನಂತ ಸರ್ ನನಗೆ ಗೊತ್ತಿಲ್ಲ, ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರ. ಯಾಕೆ ಹಿಂಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ? ಇದಕ್ಕಿಂತ ಮೇಲೆ ಏನಾಗ್ತಾರೆ ನೋಡ್ಬೇಕಾದ್ರೆ, ಯೇಸು ಕ್ರಿಸ್ತುಗೆ ಏನು ಮಾಡ್ತಾರೆ ಗೊತ್ತಾ ಅವರು? 67 ಮತ್ತು 68 ಓದಿ. ಆತನ ಮುಖದ ಮೇಲೆ ಉಗುಳಿ ಆತನನ್ನು ಗುದ್ದಿದರು. ಕೆಲವರು ಆತನ ಕೆನೆಗೆ ಏಟು ಹಾಕಿ ನೋಡ್ರ ಪ್ರವಾದನೆ ಹೇಳುವಂತಂದ್ರೆ ಇಮ್ಯಾಜಿನ್ ಮಾಡ್ರಿ, ಯೇಸು ಕ್ರಿಸ್ತ ಹೇಳಕತ್ತಾರಲ್ಲ ಅದರ, ಯೇಸು ಕ್ರಿಸ್ತನ ಪವರ್ ಎಷ್ಟಿತ್ತು ಅಂದ್ಬಿಟ್ಟು ಶಿಷ್ಯನಗಳು ಕ್ಲೀನಾಗಿ ನೋಡಿದರು. ಅದರ ಏನು ಮಾಡ್ತಾರೆ ಸೀದಾ ಅಂದ್ಬಿಟ್ಟು ನತಾನಿಯೇಲ್ಗೆ ಎಲ್ಲಿ ಕಂಡಿಡಿತಾರೆ? ಅಂಜುರ ಮರಕ್ಕೆ ಇರಬೇಕೆ ಕಂಡಿಡಿತಾರೆ. ಇವೆಲ್ಲ ಪೀಟರ್ ಸೆಲೆಕ್ಷನ್ಸ್ ಆಗಿದ್ಮೇಲೆ ನತಾನಿಯಲ್ಲೋ ಜೇಮ್ಸ್ ಜಾನಲ್ ಸೆಲೆಕ್ಷನ್ ಮಾಡಿರೋದು ಅದರ. ಅವಾಗ ಪೀಟರ್ ಇದನ್ನ ಅಬ್ಸರ್ವ್ ಮಾಡ್ತಾರೆ, ಓಹೋ ನತಾನಿಯನ್ನು ಅಲ್ಲಿ ಕೂತಿರೋದ್ರೆ ಯೇಸು ಕ್ರಿಸ್ತ ಫಸ್ಟ್ ಏನು ನೋಡೋದಂತ ಯಾರು ಗೊತ್ತಿರ್ತದೆ? ಪೀಟರ್ಗೆ ಅಂದರೆ ಪೀಟರ್ಗೆ ಯೇಸು ಕ್ರಿಸ್ತನ ಪವರ್ ಎಷ್ಟು ಅಂತ ಗೊತ್ತಿರ್ತದೆ ಅಲ್ವರ. ಇದೇ ಥರ ಪೀಟರ್ ನನ್ನ ಕ್ವಶನ್ ಕೇಳ್ತಾರೆ ಅಂದ್ರೆ, ಸ್ವಾಮಿ ನಾವೆಲ್ಲ ಟ್ಯಾಕ್ಸ್ ಕಟ್ಬೇಕಾ ಅಂತಂದ್ರು. ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ಒಂದು ಮೀನು ಇಡಿ, ಆ ಮೀನು ಬಾನೇ ಇರ್ತದೆ. ಅಂದರೆ ಯೇಸು ಕ್ರಿಸ್ತನ ಏನು ಪವರ್ ಇದೆ, ಎಷ್ಟು ಗ್ರಾಸ್ಪಿಂಗ್ ಪವರ್ ಇದೆ ಅಂದ್ಬಿಟ್ಟು ಯೇಸು ಕ್ರಿಸ್ತನ ಕ್ಲೀನಾಗಿ ಗೊತ್ತು ಅಂತ ಯಾರು ಗೊತ್ತು? ಪೀಟರ್ಗೆ ಗೊತ್ತು. ಅದರ ಅಂಜುರ ಮರ ನೋಡ್ಬಿಟ್ಟು ಸುಮ್ಮನೆ ಹಿಂಗೆ ದುಕ್ ಕೊಡ್ತಾರೆ, ಅಂಜುರ ಮರ ಏನಾಗ್ಬಿಡ್ತು, ಒಣಗೋಗ್ಬಿಡ್ತು. ಅದರ ಕಣ್ಣಿಲ್ದಿರೋಂಗೆ ಏನು ಮಾಡ್ತಾರಂತೆ, ಮಣ್ಣಲ್ಲಿ ಎಂಜಿಲ್ ಹಾಕ್ಬಿಟ್ಟು ಹಿಂಗೆ ಹಾಕಿದ ತಕ್ಷಣ ಕಣ್ಣಿಗೆ ಗುಡ್ಡೆ ಎಳೆದ ಮುಂದೆ ಬೆಳೆದ್ಬಿಡ್ತಾರೆ. ಬತ್ತೋಗಿರೋ ಕೈ ಸುಮ್ಮನೆ ಮುಟ್ಟಿದ ತಕ್ಷಣ ಎಲ್ಲರ ಮುಂದೆ ಏನಾಗ್ಬಿಡ್ತದೆ, ಬೆಳ್ಕೊಂಬಿಡ್ತದೆ. ಇವೆಲ್ಲ ಪವರ್ ಡೆಮಾನ್ಸ್ಟ್ರೇಷನ್ ಯಾರು ನೋಡಿದ್ದಾರೆ? ಇದು ಸಡನ್ ಆಗಿ ಬಂದ್ಬಿಟ್ಟು ಅವ ಮನುಷ್ಯ ಬಂದ್ಬಿಟ್ಟು ಅವ್ನು ಉಳಿದ್ಬಿಟ್ಟು ಸರಿಯಾಗಿ ಹೊಡೆದ್ಬಿಟ್ಟು ಕಪ್ಪಾಳಕ್ಕೆಲ್ಲ ಹೊಡೆದ ಯೇಸು ಕ್ರಿಸ್ತ ಏನು ಮಾಡಿದ್ರೆ ನೋಡ್ಬಿಟ್ಟು ಇವ್ರಿಗೆ ಏನಾಗ್ಬಿಡ್ತೀವಾಗ? ಇವ್ರಿಗೆ ಗಾಬರಿ ಆಗ್ಬಿಡ್ತು, ಏನಪ್ಪ ಇದು, ಏನೋ ಯೇಸು ಕ್ರಿಸ್ತ ತಪ್ಪಿಸ್ಕೊಳ್ತಾ ನೋಡ್ದ ಅಂತಂದ್ರೆ, ಏನೋ ರಿಯಾಕ್ಟ್ ಮಾಡ್ತಾ ಅಂದ್ರೆ ಈ ಮನುಷ್ಯ ಏನು ಮಾಡ್ತಾ ಇಲ್ಲ, ಏನೋ ರಿಯಾಕ್ಟ್ ಮಾಡ್ತಾನೆ ಅಂದ್ಬಿಟ್ಟು ಇವ್ರಿಗೇನಾಗ್ಬಿಡ್ತು, ಇವ್ರನ್ನೇ ಕಾಪಾಡ್ಕೊಳಕ್ಕಾಗ್ತಾಯಿಲ್ಲ. ಈ ಟೈಮಲ್ಲಿ ನನ್ನ ಯಾರು ಹಿಡಿಯೋಕೆ ಬಂದಾಗ ನನ್ಗೆ ಗೊತ್ತು ಅಂತಂದ್ಬಿಟ್ರೆ ನಾನೇನು ಮಾಡ್ತೀವಾಗ? ನಾನು ಸೇರಿಸ್ಬಿಟ್ಟು ನನ್ನ ಸೇರಿ ಸರಿಯಾಗಿ ಹೊಡಿತಾರೆ ಅಂತ ಹೇಳ್ಬಿಟ್ರೆ ಇವ್ರು ಗಾಬರಿಯಿಂದ ಹೇಳಕ್ಕೆ ಹೋಗಿಲ್ಲ. ಅದ್ರ ಅದಕ್ಕೆ ಏನು ಮಾಡ್ತಾರೆ, ಆ ಒಂದು ಇದರಲ್ಲಿ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ನೋಡಿ ನೆಕ್ಸ್ಟ್ ಏನಾಗ್ತಾರಮ್ಮಲ್ಲೇ, ಅಲ್ಲಿಂದ ಏನು ಮಾಡ್ತಾರೆ, ಇಮ್ಮಿಡಿಯೇ ತಪ್ಪಿಸ್ಕೊಂಬಿಡೋಣಪ್ಪ, ಇಲ್ಲಿದ್ರೆ ಏನಾಗ್ಬಿಡ್ತಾರೆ ನಮಗೆ ಓ ಹಿಡ್ಕೊಳಕ್ಕೆ ಚಾನ್ಸಸ್ ಇರ್ತದೆ ಅಂತ ಹೇಳ್ತಾರೆ. ಫಸ್ಟ್ ತಪ್ಪಿಸ್ಕೊಂಡು ಹೋಗ್ತಾರೆ. ಏನಕ್ಕೆ ತಪ್ಪಿಸ್ಕೊಂಡು ಹೋಗ್ತಾರೆ ಗೊತ್ತಾ? ಅಲ್ಲಿ ಆ್ಯಕ್ಚುಲಿ ಏನಾಯಿತು ಅಂತಂದರೆ, ಲೂಕ್ ಜಾನ್ ಅಲ್ಲಿ ಬನ್ನಿ ಅಂತೀನಿ, ಹಿಂಗೆ ಕೈ ಹಿಂಗೆ ಹೇಳ್ಕೊಳ್ಳಿ, ತಿರ್ಗಾ ಬರೋಣ. ಜಾನ್ 18 ಚಾಪ್ಟರ್ಗೆ ಬನ್ನಿ ಅಂತೀನಿ. ಜಾನ್ 18 ಚಾಪ್ಟರ್ 25-26 ನೋಡಿ ಏನಾಯ್ತು ನೋಡೋಣ. ಇತ್ತಲಾಗಿ ಸೀಮೋನ ಪೇತ್ರನು ನಿಂತುಕೊಂಡು ಚಳಿ ಕಾಯಿಸಿಕೊಳ್ಳುತ್ತಾ ಇದ್ದನು. ಆಗ ಅಲ್ಲಿದ್ದವರು ಅವನನ್ನು, ನೀನು ಅವನ ಶಿಷ್ಯರಲ್ಲಿ ಒಬ್ಬನೇನು ಎಂದು ಕೇಳಲು ಅವನು ಅಲ್ಲ ಅಂದನು. ಅದೇನ್ ಮಾಡ್ತಾರೆ ಇವಾಗ, ಅದೇ ಪಾಯಿಂಟ್ ಇಲ್ಲಿ ಬರ್ತಾರೆ ಅಲ್ಲ, ಅಲ್ಲ ಅಂತ ಹೇಳ್ತಾರಲ್ಲ. ಏನೇ ಕೇಳೋದು, ಗಾಬರಿ ಆಗಿತ್ತು ಅಂತ ಹೇಳ್ತಾರಲ್ಲ. ಅಲ್ಲಿ ಏನಾಗ್ತದೆ ನೋಡಿ, ಅಲ್ಲಿ ಏನು ಕ್ವೆಶನ್ಸ್ ಕೇಳ್ತಾರೆ ಯೇಸು ಕ್ರಿಸ್ತಗೆ ಅಂದರೆ, 18th verse ಆಮೇಲೆ 19th verse ನೋಡಿ ಅಂತೀನಿ. ಆಗ ಚಳಿಯಾಗಿದ್ದರಿಂದ ಹಾಲುಗಳು ಓಲೆಕಾರರು ಇದ್ದಲ್ಲಿನ ಬೆಂಕಿ ಮಾಡಿ ಅಲ್ಲಿ ಚಳಿ ಕಾಯಿಸಿಕೊಳ್ಳುತ್ತಾ ನಿಂತಿರಲಾಗಿ ಪೇತ್ರನು ಅವರ ಸಂಗಡ ನಿಂತುಕೊಂಡು ಚಳಿ ಕಾಯಿಸಿಕೊಳ್ಳುತ್ತಾ ಇದ್ದನು. ಅಷ್ಟರೊಳಗೆ ಮಹಾಯಾಜಕನು ಯೇಸುವನ್ನು, ಪೀಟರ್ ಕೂಡ ಅಲ್ಲೇ ಅವರಂತೆ ಚಳಿ ಕಾಯಿಸಿಕೊಂತ, ಅಷ್ಟರೊಳಗೆ ಮಹಾಯಾಜಕನು ಯೇಸುವನ್ನು ಆತನ ಶಿಷ್ಯರ ವಿಷಯವಾಗಿಯೂ ಉಪದೇಶದ ವಿಷಯವಾಗಿಯೂ ವಿಚಾರಿಸಿದನು. ನೋಡ್ರ ಏನ್ ಕೇಳಿದ ಶಿಷ್ಯ ಯೇಸು ಕ್ರಿಸ್ತನ ಹತ್ರ, ಎಲ್ಲಪ್ಪ ನಿನ್ ಶಿಷ್ಯನಲ್ಲಿ ಎಲ್ಲ ಒಬ್ಬರಿಗೆ ಸಿಗ್ತಾ ಇದ್ವಲ್ಲ, ಎಲ್ಲೋಗ್ರೆ ಎಲ್ಲೋ ಹಿಡ್ಕೊಂಬತ್ತೀನಿ ಅಂದ್ಬಿಟ್ಟು, ಆಮೇಲೆ ನಿಮ್ ಬೋಧನೆ ವಿಚಾರವಾಗಿ ಏನ್ ಮಾಡ್ತಾರೆ, ಕ್ವಶನ್ಸ್ ಕೇಳಿದಾಗ ಯೇಸು ಕ್ರಿಸ್ತ ಹೇಳ್ತಾರೆ, ಯೇಸು ಕ್ರಿಸ್ತ ಬರೀ ಬೋಧನೆ ಬಗ್ಗೆ ಹೇಳ್ತಾರೆ, ಮಾತ್ರ ಡೈವರ್ಟ್ ಮಾಡ್ಬಿಡ್ತಾ ಹೊಡಿತೀನಿ ಶಿಷ್ಯನ ಬಗ್ಗೆ ಏನ್ ಮಾಡೋಕೋ ಇಲ್ಲ ಸ್ವಲ್ಪ ಕ್ಲೂ ಕೂಡ. ಯಾಕಂದ್ರೆ ಅದು ಹೇಳಕ್ ಹೋಗಿದ್ದಾನೆ ಏನ್ ಮಾಡೋದು ಶಿಷ್ಯನ ಕೂಡ, ಇಲ್ಲೇ ಒಬ್ರು ಕೂತ ನೋಡಿದ್ರೆ ನಾನು ರಿಜೆಕ್ಟ್ ಮಾಡ್ಬೇಕು ಅಂತ ಹೇಳಕ್ ಹೋದ್ರ ಅದರ ಅಂದ್ರೆ ಅವ್ರಿಗೆ ಶಿಷ್ಯನ ಫೀಲಿಂಗ್ಸ್ಗಳು ಗೊತ್ತು.